ಅವರ ಶಿಷ್ಯ ಮತ್ಸ್ಯೇಂದ್ರನಾಥರ ಶಿಷ್ಯ ಗೋರಖನಾಥ್ ಇವರು ಹೋಗ್ತಾರೆ ಅವರನ್ನು ಕರ್ಕೊಂಡು ಬರಲಿಕ್ಕೆ ಇದು ನಾವು ದ್ವಿಗುರು ನಾಥ ಸಂಪ್ರದಾಯ ಅನುಯಾಯಿಗಳು ಇದು ನಾಥ ಸಂಪ್ರದಾಯದಲ್ಲಿ ಬರ್ತದೆ ಗುರುಗಳು ಮತ್ಸ್ಯೇಂದ್ರನಾಥ್ ಅವರು ತುಂಬಾ ದಿನ ಆಯ್ತು ಬರಲಿಲ್ಲ ಅಂತ ಹೇಳಿ ಈ ಗೋರಖನಾಥ್ ಶಿಷ್ಯ ಹಾಡುವ ಮುಖಾಂತರ ಹಾಡುವ ಮುಖೇನ ಅವರು ಕರ್ಕೊಂಡು ಬರಲಿಕ್ಕೆ ಹೋದಾನೆ ಏನಂತ ಹಾಡ್ತಾನೆ ಚಲ್ ಮಚೇಂದ್ರ ಗೋರಕಾಯ ಚಲ್ ಮಚೇಂದ್ರ ಗೋರಕಾಯ ಇರ್ತಿ ಬೀದಿ ಬೀದಿಯಲ್ಲಿ ಹಾಡ್ತಾ ಕೂತಿರ್ತಾನೆ ಅಲ್ಲಿ ಒಂದು ವಿಷಯವನ್ನು ನಾನು ಇಲ್ಲಿ ಮುಖ್ಯವಾಗಿ ಹೇಳಬೇಕು ಅನಿಸ್ತಾ ಇದೆ ಕೆಲವರು ಈ ಜೋಗಿಗಳಿಗೆಲ್ಲ ಎಲ್ಲ ಟೋಟಲ್ ಓವರ್ ಆಲ್ ಎಲ್ಲ ಕಲಾವಿದರಿಗೂ ಭಿಕ್ಷುಕರು ಅಂತ ಹೇಳ್ತಾರೆ ದಯವಿಟ್ಟು ಕಲಾವಿದರಿಗೆ ಭಿಕ್ಷುಕರು ಅಂತ ಹೇಳಬಾರದು ನಮ್ಮ ಕಲಾವಿದರಾಗಲಿ ಯಾವುದೇ ಸಿಂಧುಳ್ಳು ಹಕ್ಕಿ ಪಿಕ್ಕಿ ಸುಡುಗಾಡಿಸಿದ್ರು ಹೇಳೋರು ಜೋಗಿ ಯಾರೇ ಆಗ್ಲಿ ಎಂದಿಗೂ ಕೂಡ ಯಾವುದೇ ಕಲಾವಿದರು ಈ ಹಿಂದೆ ಭಿಕ್ಷೆ ಬಿಡದ ನಿದರ್ಶನ ಇಲ್ಲ ಯಾವ ಕಲಾವಿದರು ಭಿಕ್ಷೆ ಬಿಡಿಲ್ಲ ಮತ್ ನೀವು ಕೇಳಬಹುದು ಅಂದ್ರೆ ಹೋಗ್ತಾರಲ್ಲ ಇವರು ಕಲೆ ಹೋಗ್ತಾರಲ್ಲ ಭಿಕ್ಷೆ ಬಿಡ್ಲಿಕ್ಕೆ ಅದು ಭಿಕ್ಷೆ ಬಿಡೋದಲ್ಲ ಕಲೆ ಪ್ರದರ್ಶನಕ್ಕೆ ಹೋಗೋದು ಯಾಕೆ ನಮ್ಮನ್ನು ನಾವು ಈ ರೀತಿ ಹೀಯಾಳಿಸ್ಕೊಳ್ಬೇಕು ಹಾಗಾಗಿ ದಯವಿಟ್ಟು ನಾವು ಏನು ಸ್ಥಿತ್ಯಂತರ ಅನ್ನೋ ಸಂದರ್ಭದಲ್ಲಿ ಬದಲಾವಣೆ ಅನ್ನೋ ಸಂದರ್ಭದಲ್ಲಿ ನಾವು ಇದನ್ನು ಅಳವಡಿಸ್ಕೊಳ್ಬೇಕಂತ ಹೇಳಿ ಎಲ್ಲ ಇಲ್ಲೆಲ್ಲ ತಮ್ಮ ಚಾಚಿ ತಮ್ಮ ಫೋಟೋಗಳಲ್ಲಿ ಕಾಣ್ತಾರೆ ದೊಡ್ಡ ದೊಡ್ಡ ದಿಗ್ಗಜರು ಕೂತಿದ್ದಾರೆ ದೊಡ್ಡ ದೊಡ್ಡ ಯಜಮಾನರು ತಿಳಿದವರು ತಜ್ಞರೇ ಕೂತಿದ್ದಾರೆ ಇಲ್ಲೆಲ್ಲ ಅವರೆಲ್ಲರೂ ಇಲ್ಲಿ ನನ್ನನ್ನು ಕೂಡಿಕೊಂಡು ಒಂದು ಮಾತು ಹೇಳಿದ್ರು ಕಲಾವಿದರಿಗೆ ನಮ್ಮ ಟ್ರೈಬಲ್ ಸಮುದಾಯದ ಕಲಾವಿದರಿಗೆ ಎಂದಿಗೂ ಕೂಡ ಭಿಕ್ಷೆ ಕೊಡ್ತಾರೆ ಭಿಕ್ಷೆ ಬಿಡ್ತಾರೆ ಅಂತ ದಯವಿಟ್ಟು ನಾವು ಎಂದು ಕೂಡ ಹೇಳಬಾರದು ಯಾಕಂದ್ರೆ ಅದು ಭಿಕ್ಷೆ ಅಲ್ಲ ಅದು ಕಲಾ ಪ್ರದರ್ಶನ ಅದು ಅವ್ರು ಕಲಾ ಪ್ರದರ್ಶನಕ್ಕೆ ಹೋಗಿರ್ತಾರೆ ಓಕೆ ನಾನು ಮತ್ತೆ ಟಾಪಿಕ್ ಬರ್ತದೆ ಪಾಯಿಂಟ್ ಬರ್ತದೆ ಹೀಗೆ ಚಲ್ ಮಚೇಂದ್ರ ಗೋರಕಾಯ ಅಂತ ಹೇಳಿ ಶಿಷ್ಯ ಗೋರಖನಾಥ್ ಗುರು ಮತ್ಸ್ಯೇಂದ್ರನಾಥರಿಗೆ ಹೇಳ್ತಾರೆ ಮತ್ತೊಂದು ಈಗ ಕಲೆ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ಹಾಡು ಹಾಡಬಹುದು ಆದ್ರೆ ಹಾಡು ಹಾಡಿ ಸಮಯ ಹರಣ ಮಾಡೋದು ನನಗೆ ಇಷ್ಟ ಇಲ್ಲ ಹಾಗಾಗಿ ಆ ಕಲೆ ಸಂಬಂಧಪಟ್ಟಂತ ಕೆಲವು ಮಾಹಿತಿಗಳನ್ನ ನಾನು ಹೇಳಿಕೆ ಬಯಸ್ತೇನೆ ಅಂತ ಹೇಳಿ ಆಗ ಇನ್ನು ಕಲೆ ಬಗ್ಗೆ ಮತ್ತೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ಯಾರೋ ಗೋಡೆಯಲ್ಲಿ ಹಾಕಿದ ಅಥವಾ ಯಾರೋ ಬರೆದಿದ್ದಲ್ಲ ಕಲ್ಲಿನ ಕಾಲಭೈರವ ವಿಗ್ರಹದಲ್ಲಿ ಕಲ್ಲಿನ ಕಿನ್ನರಿಗಳಿವೆ ಅದು ಕೂಡ ಇವರ ಕಲೆಗೆ ಹೆಚ್ಚು ಪುಷ್ಟಿ ನೀಡುವಂತ ಒಂದು ಸಂದರ್ಭ ಬೇಲೂರು ಹಳೆಬೀಡು ಶಿಲಾಬಾಲಿಕೆಯರ ಕೈಯಲ್ಲಿ ಇವತ್ತಿಗೂ ಕಲ್ಲಿನ ಕಿನ್ನೂರಿಗಳಿವೆ ಅದು ಕೂಡ ಇವರ ಕಲೆಗೆ ತುಂಬಾ ಉತ್ತಮ ಒಂದು ಆಧಾರವನ್ನು ಕೊಡ್ತದೆ ಅಷ್ಟೇ ಅಲ್ಲ ಇನ್ನು ವಚನ ಸಾಹಿತ್ಯದಲ್ಲಿ ಕೂಡ ಕಲೆ ಬಗ್ಗೆ ಬರ್ತದೆ ಅಲ್ಲಿ ಏನ್ ಬರ್ತದೆ ಅಂತ ಹೇಳಿದ್ರೆ ಕಿನ್ನರಿಯ ಬೊಮ್ಮಯ್ಯ ಬಾರಿಸಲು ಕಿನ್ನುರಿಯ ಕುನ್ನಿ ಹಸು ಕಿವಿಗೊಟ್ಟು ಕಲ್ಯಾಣ ಚೆನ್ನಾತು ಲೋಕ ಚಲುವ ಹಾಗೆ ಆ ಕಲೆ ಬಗ್ಗೆ ಅಂದ್ರೆ ಅದು ಅಷ್ಟು ಪ್ರಭಾವಿಸಿದೆ ಅಷ್ಟೇ ಅಲ್ಲ ಈ ಕಲಾವಿದರು ಜೋಗಿ ಕಲಾವಿದರು ಎಷ್ಟು ಅಜಾನುಬಾಹು ಎಂಟದೆ ಬಂಟರು ಇದ್ದರು ಅನ್ನೋದಕ್ಕೂ ಕೂಡ ಕೆಲವು ಮಾಹಿತಿಗಳು ಸಿಗ್ತವೆ ಒಂದು ಕಡೆ ನನಗೆ ಈ ರೀತಿ ಆಕರ ಸಾಮಗ್ರಿ ಸಿಕ್ಕಿದೆ ಉಚ್ಚಂಗಿ ದುರುಗದ ಗಚ್ಚದ ಗುಡ್ಡದ ಮೇಲೆ ಉಚ್ಚಂಗಿ ದುರುಗದ ಗಚ್ಚದ ಗುಡ್ಡದ ಮೇಲೆ ಉಕ್ಕಿನ ಕಿನ್ನುರಿ ಬಾರಿಸುವನೋ ನುಡಿಸುವನೋ ಉಕ್ಕಿನ ಕಿನ್ನುರಿ ನುಡಿಸೋ ಜೋಗಿಗೆ ಕಂಡು ಉಕ್ಕಿನ ಕಿನ್ನುರಿ ನುಡಿಸೋ ಜೋಗಿಗೆ ಕಂಡು ಧಕ್ಕ ನಿಂತವು ಊರಿ ಜೇರಾ ಚಳಿ ಜೇರಾ ಕೇವಲ ಕಲಾ ಪ್ರದರ್ಶನ ಮಾಡೋದಷ್ಟೇ ಅಲ್ಲ ಅಜಾನುಭವಗಳಿದ್ರು ತಮ್ಮ ಸ್ವಾಸ್ಥ್ಯವನ್ನ ಅಷ್ಟೇ ಗಟ್ಟಿ ಮುಟ್ಟಾಗಿ ಕಾಯ್ಕೊಂಡು ಬಂದಿದ್ರು ಪ್ರಾಯಶ ನನ್ನ ತಂದೆಯವರು ನನಗೆ ಸುಮಾರು 40 ವರ್ಷಗಳ ಹಿಂದೆ ಒಂದ್ ಮಾತು ಹೇಳಿದ್ರು ಅಪ್ಪ ನೀನು ಬೆಂಕಿ ಕಾಸಬಾರ್ದು ಚಾ ಕುಡಿಬಾರ್ದು ಅಂತ ಹೇಳಿದ್ರು ಆಗ ನಾನು 4ನೇ ಕ್ಲಾಸ್ ಇದ್ದೆ ಅವತ್ತಿಂದನೇ ಬೆಂಕಿ ಕಾಸೋದು ಬಿಟ್ಟೆ ಚಹಾ ಕುಡಿಯೋದು ಬಿಟ್ಟೆ ಇವತ್ತಿಗೂ ಕೂಡ ಒಂದು ದಿವಸ ನಾನು ಬಿಸಿರಿಸ್ ನಾನು ಮಾಡಿಲ್ಲ ಬರೀ ತಣ್ಣೀರ್ ಸ್ನಾನ ಯಾಕೆ ಇದನ್ನ ಹೇಳಿದ್ರು ಆಗ ನನಗೆ ಗೊತ್ತಾಗಲಿಲ್ಲ ಈಗ ನನಗೆ ಅರ್ಥ ಆಗ್ತದೆ ಸ್ವಾಸ್ಥ್ಯವನ್ನ ಕಾಪಾಡ್ಕೊಳ್ಬೇಕು ಜೋಗಿಗಳು ಯೋಗಿಗಳು ದೇಶದಾದ್ಯಂತ ಎಲ್ಲೆಲ್ಲಿ ಬೆಟ್ಟ ಗುಡ್ಡಗಳಿವೆ ಅವೆಲ್ಲ ನಾಥ ಸಂಪ್ರದಾಯದ ಕುರುಹುಗಳು ಜೋಗಿಗಳು ಇರುವುದರಿಂದ ಜೋಗ್ ಫಾಲ್ಸ್ ಆಗಿದೆ ಅಂತ ಹೇಳಿ ಕೆಲವು ಮಾಹಿತಿಗಳು ಸಿಕ್ಕಿವೆ ಅಂದ್ರೆ ಉಚ್ಚಂಗಿ ದುರ್ಗದ ಗಚ್ಚದ ಗುಡ್ಡದ ಮೇಲೆ ಅಂದ್ರೆ ಆರೋಗ್ಯಕ್ಕೂ ಕೂಡ ಇವರು ಮಹತ್ವ ಕೊಡ್ತಿದ್ರು ಕಲಾವಿದರು ಉಚ್ಚಂಗಿ ದುರ್ಗದ ಗಚ್ಚದ ಗುಡ್ಡದ ಮೇಲೆ ಉಕ್ಕಿನ ಕಿನ್ನೂರಿ ಬಾರಿಸುವನು ಉಕ್ಕಿನ ಕಿನ್ನೂರಿ ನುಡಿಸೋ ಜೋಗಿಗೆ ಕಂಡು ಧಕ್ಕ ನಿಂತ ಊರಿ ಜರ ಚಳಿ ಜರ ಅವನ
ಒಂದು ಸ್ವಾಸ್ಥ್ಯ ನೋಡಿ. ಜ್ವರ ಬಂದಂತ ಒಬ್ಬ ವ್ಯಕ್ತಿಗೆ ಈತನ ಒಂದು ಗಟ್ಟಿಮುಟ್ಟಾದ ಶರೀರ ನೋಡಿದ್ರೆ ಅವನಿಗೆ ಜ್ವರ ಕಡಿಮೆ ಆಯ್ತು. ಹಾಗೆ ಜೋಗಿಗಳು ಆ ರೀತಿ ಇದ್ದವರು ಅನ್ನೋದಕ್ಕೆ ಒಂದು ಮಾಹಿತಿ ಇದೆ. ಅಷ್ಟೇ ಅಲ್ಲ, ಬೇಟೆಯಲ್ಲೂ ಕೂಡ ಅಷ್ಟೇ ತುಂಬಾ ತುಂಬಾ ಪ್ರವೀಣರು. ಜರ್ವಾ ಮತ್ತು ಓಂಗೆ ಅಂತ ಹೇಳಿ ಅಂಡಮಾನ್ ನಿಕೋಬಾರ್ದಲ್ಲ ಟ್ರೈಬ್ ಇವೆ ಅವರು. ಇದು ಕೂಡ ಒಂದು ಕಲೆನೆ. ಅದೇ ಸರ್ ಹೇಳ್ದ ನನ್ಗೆ ಅರ್ಥ ಆಗ್ತಾ ಇದೆ. ಒಟ್ಟು ಕಲ್ಚರ್ ಬಗ್ಗೆ ಹಾಡು ಕಥೆ ಇದ್ರ ಬಗ್ಗೆ ಹೇಳ್ರಿ ಅಂತ ಹೇಳಿದರೆ ಓಕೆ, ಅದು ಅದಕ್ಕೂ ಬರ್ತೇನೆ. ಬೇಟೆ ಕೂಡ ಒಂದು ಕಲೆನೆ. ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಇರುವಂತಹ ಜರ್ವಾ ಮತ್ತು ಓಂಗೆ ಸಮುದಾಯಗಳು ಆಮೆಯನ್ನ ಬಿಲ್ಲಿನ ಮುಖಾಂತರ ಬಂಧಿಸ್ತಾರೆ. ಆದ್ರೆ ಜೋಗಿಗಳು ಹಾಗಲ್ಲ, ನೇರವಾಗಿ ಅದು 10 ಅಡಿ 15 ಅಡಿ ಇರಲಿ, ನೇರವಾಗಿ ಹೋಗಿ ಆಮೆ ನಡ್ಕೊಂಡು ಆಗಿಂದ ಆಗನೆ ಬರ್ತಾರೆ. ನ್ಯೂಟನ್ಸ್ ಲಾ, ನ್ಯೂಟನ್ ಚಲನೆ ನಿಯಮ, ಆಕ್ಷನ್ ಅಂಡ್ ರಿಯಾಕ್ಷನ್, ಕ್ರಿಯೆ ಮತ್ತು ಪ್ರತಿಕ್ರಿಯೆ, ಇಲ್ಲಿ ಮತ್ತೆ ಸೈನ್ಸ್ ಕೂಡ ಬರ್ತಾ ಇದೆ. ಹೀಗೆ ಇಲ್ಲಿ ಕೂಡ ದಯವಿಟ್ಟು ಆಗೋದು ಬೇಡ, ಕಲೆಗೆ ಬರೋಣ. ಹಾಗಾಗಿ ಇವರು ಆ ರೀತಿ ತಮ್ಮನ್ನು ತಾವು ತೊಡಗಿಸ್ಕೊಂಡವರು. ಅಷ್ಟೇ ಅಲ್ಲ, ನಾನು ಹೇಳ್ತಾ ಇಲ್ಲ, ಎನ್ಸೈಕ್ಲೋಪೀಡಿಯಾ ಹೇಳ್ತಾ ಇದೆ, ವಿಶ್ವಕೋಶಗಳೇ ಸಾರ್ತಾ ಇದೆ. ಇವರು ನುಡಿಸುವ ಕಿನ್ನೂರಿ ವಾದ್ಯ ಎಲ್ಲಾ ಜನಪದ ವಾದ್ಯಗಳ ರಾಜ. ಕಿನ್ನೂರಿ ಏನಿದೆಯಲ್ಲ, ಇದು ಎಲ್ಲಾ ಜನಪದ ವಾದ್ಯಗಳ ರಾಜ. ಈ ಕಿನ್ನೂರಿಂದನೇ ಬೇರೆ ಬೇರೆ ವಾದ್ಯಗಳು ಹುಟ್ಟಿಕೊಂಡಿವೆ. ಒಂದು ತಂತಿ, ಎರಡು ತಂತಿ, ಮೂರು ತಂತಿ, ನಾಲ್ಕು ತಂತಿ, ಈ ವಾದ್ಯದಿಂದನೇ ಹುಟ್ಟಿಕೊಂಡಿದ್ದೀವಿ ಅಂತ ಹೇಳಿ ಇವರು ಈ ಕಲೆ ಬಗ್ಗೆ ಎನ್ಸೈಕ್ಲೋಪೀಡಿಯಾದಲ್ಲಿ ವಿಷಯ ಇರುವುದು ಕಾಣುವಾಗ, ಒಂದು ನೋವಿನ ಸಂಗತಿ ಅಂತ ಹೇಳಿದ್ರೆ 2010ರಲ್ಲಿ ಇದೇ ಕಲೆಯನ್ನ ಒಂದು ಕಿನ್ನೂರಿ ಅಕಾಡೆಮಿ ಮಾಡ್ರಿ ಅಂತ ಹೇಳಿ ಹಲವು ದಶಕಗಳ ಹಿಂದೆ ಸರ್ಕಾರಕ್ಕೆ ನಾವೊಂದು ವರಾತ ಇಟ್ಟಿವಿ. ಅದಕ್ಕೆ ಸರ್ಕಾರ ಸ್ಪಂದಿಸಿತ್ತು. ಕೆಲವರು ಅದಕ್ಕೆ ಏನೋ ಅದನ್ನ ಸ್ವಲ್ಪ ಹರ್ಡಲ್ಸ್ ಅಡೆತಡೆ ಉಂಟು ಮಾಡಿದರು. ಸುಮಾರು 30 ದಿವಸ ಹಾಡುವಷ್ಟು ಲಕ್ಷ ಆಕರ ಸಾಮಗ್ರಿ ಈ ಕಲೆಯಲ್ಲಿದೆ. ಕೇವಲ ಜೋಗಿಗಳಷ್ಟೇ ಅಲ್ಲ, ಹಲವಾರು ಸಮುದಾಯದರು, ಹಲವಾರು ಧರ್ಮೀಯರು ಈ ಕಲೆಯನ್ನ ಪ್ರದರ್ಶನ ಮಾಡ್ತಾರೆ. ಹಾಗಾಗಿ ಇಷ್ಟೆಲ್ಲ ಎವಿಡೆನ್ಸ್ ಇರುವ ಹಿನ್ನೆಲೆಯಲ್ಲಿ ಇದಕ್ಕೊಂದು ಪ್ರತ್ಯೇಕ ಕಿನ್ನೂರಿ ಅಕಾಡೆಮಿ ಆಗ್ಬೇಕಂತ ಹೇಳಿ ನಾವು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಇದೇ ಈ ಬೆಂಚ್ ನಲ್ಲಿ ಕೂತಿದ್ದಾರೆ ಡಾಕ್ಟರ್ ಮೇತ್ರಿ ಸರ್ ಅವರು. ಮೇತ್ರಿ ಸರ್ ಕೂಡ ಹೇಳಿದ್ರು, ಹೌದು ಇದಕ್ಕೊಂದು ಅಕಾಡೆಮಿ ಬೇಕು. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಸರ್ ಹೇಳಿದ್ದಾರೆ, ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸರ್ ಹೇಳಿದ್ದಾರೆ, ಡಾಕ್ಟರ್ ಬಾಲಾಜಿ ಸರ್ ಅವರು ಹೇಳಿದ್ದಾರೆ, ಆಮೇಲೆ ಸಿದ್ಲಿಂಗಯ್ಯ ಸರ್ ಅವರು ಹೇಳಿದ್ದಾರೆ, ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಸರ್ ಹೇಳಿದ್ದಾರೆ, ನಾಡೋಜ ಡಾಕ್ಟರ್ ನಾಡ್ ಡಿಸೋಜ ಸರ್ ಅವರು ಹೇಳಿದ್ದಾರೆ. ಅನೇಕ ಜನ ವಿದ್ವಾಂಸರು ನಾವು ಭೇಟಿಯಾಗಿದ್ದೀವಿ. ಅವರೆಲ್ಲರೂ ಹೌದು, ನಮ್ಮ ದಿವಂಗತ ಪಾಪ ಮನೆ ತಿರ್ಕೊಂಡ್ರು ಬೈಲಾಟ ಅಕಾಡೆಮಿ ಅಧ್ಯಕ್ಷರು ಡಾಕ್ಟರ್ ಸೊಲ್ವಕ್ಕನವರು, ಅವರು ಕೂಡ ಹೇಳಿದ್ರು, ಏ ಇಲ್ಲ ನಾನು ಅಕಾಡೆಮಿ ಬೈಲಾಟ ಅಕಾಡೆಮಿ ಅಧ್ಯಕ್ಷನಿದ್ದೀನಿ, ಯಾಕೆ ಈ ಕಲೆಗೆ ಆಗ ಜೋಗಿರಾಟ ಜೋಗಿರ ಅಂತ ಜೋಗಿರಾಟ ಅಂತ ಮಾಡ್ತಿದ್ರು. 30 ದಿನಗಳವರೆಗೆ ಹದಿಮೂರು ಜಿಲ್ಲೆಯಲ್ಲಿ ಒಂದು ವಿಶಾಲ ವ್ಯಾಪ್ತಿಯಲ್ಲಿ ಇರುವಂತ ಕಲೆಗೆ ಯಾಕೆ ಒಂದು ಏನು ಅವಕಾಶ ಸಿಗಬಾರ್ದು ಅನ್ನುವ ಹಿನ್ನೆಲೆಯನ್ನು ಕೂಡ ಹೇಳಿದ್ರು ನಾನು ಕೇಳಬೇಕು. ಈಗ ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿ ರಚನೆ ಮಾಡಬೇಕು ಅಂತ ಹೇಳ್ತಾರೆ, ತಪ್ಪಲ್ಲ ಮಾಡಬೇಕು. 1980ರಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ಸ್ಥಾಪನೆ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಅಕಾಡೆಮಿಗಳು ಸ್ಥಾಪನೆ ಆಗಿಲ್ಲ, ಎಷ್ಟು ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆಗಿಲ್ಲ, ಎಷ್ಟು ನಿಗಮ ಮಂಡಳಿಗಳು ಸ್ಥಾಪನೆ ಆಗಿಲ್ಲ. ಕಿನ್ನೂರಿ ಅಕಾಡೆಮಿ ಸ್ಥಾಪನೆ ಮಾಡ್ಬೇಕಾದ್ರೆ ಯಾಕೆ ಇವರಿಗೆ ಒಂದ್ ಕಣ್ಣಿ ಸುಣ್ಣ ಒಂದ್ ಕಣ್ಣಿ ಬೆಣ್ಣೆ ಅಂತ ಹೇಳ್ತಾ ಇದಾರೆ ಇವರು? ಹಾಗಾದ್ರೆ ಬೇರೆ ಅಕಾಡೆಮಿಗಳು, ಬೇರೆ ಸಂಘ ಸಂಸ್ಥೆಗಳಿಗೆ ಸರ್ಕಾರದ ಹಣ ಮಾತ್ರ ಬೇಕಾ, ಬೇರೆ ಕಲೆಗಳಿಗೆ ಸರ್ಕಾರದ ಹಣ ಬೇಡವಾ? ಈ ಹಿನ್ನೆಲೆಯಲ್ಲಿ ನೋಡಿದಾಗ ಅವಶ್ಯವಾಗಿ ಮಹಾನ್ ಮಹಾನ್ ದಿಗ್ಗಜರೇ ಇದಕ್ಕೆ ಒಲವು ತೋರಿಸಿದಾಗ ಇದಕ್ಕೆ ಪ್ರತ್ಯೇಕ ಕಿನ್ನೂರಿ ಅಕಾಡೆಮಿ ಆಗ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ರೆ. ಮತ್ತೊಂದು ಏನಂತ ಹೇಳಿದ್ರೆ, ನಾನು ಅಕಾಡೆಮಿ ಮೆಂಬರ್ ಆದಾಗ ಯಾವುದೇ ಸರ್ಕಾರ ಇರಲಿ, ಆದ್ರೆ ಫ್ಯಾಕ್ಟ್ ಹೇಳ್ತಾ ಇದ್ದೆ, ಆಗ ಉಮಾಶ್ರೀ ಮೇಡಮ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಆಗಿದ್ರು, ಸಿದ್ದರಾಮಯ್ಯ ಸರ್ ಅವರು ಮುಖ್ಯಮಂತ್ರಿ ಆಗಿದ್ರು. ಆಗ ಸರ್ 58 ವರ್ಷಕ್ಕೆ ತಾವು ನಿಗದಿ ಮಾಡಿದಿರ ಆನಂದಪ್ಪ, ಡಾಕ್ಟರ್ ಆನಂದಪ್ಪರೇ, ಈಗೇನಾದ ಸಮುದಾಯ ಸಮಯದ ಅಭಾವ ಇದೆ, ಹಾಗಾಗಿ ತಮ್ಮ ಇದನ್ನ ಸಂಕ್ಷಿಪ್ತಗೊಳಿಸಿದ್ರೆ ಒಳ್ಳೇದು.
ಮತ್ತೆ ತಮಗೆ ನಮ್ಗೆ ಈ ಬುಡ ಇದು ಕೋವಿಡ್ ಸಂದರ್ಭದಲ್ಲಿ ಅವರ ಕಲೆಗಳಿಗಾಗಿರೋ ಪರಿಣಾಮದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ. ಬಹಳ ಸವಿಸ್ತಾರವಾಗಿ ತಾವು ವರದಿ ಮಾಡಿಸಿದ್ರ ಬೇಗ ಮುಗಿಸೋಣ. ಒಳ್ಳೆ ಪ್ಲೀಸ್. ಓಕೆ ಓಕೆ ಆಯ್ತು 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 ಓಕೆ. ಇಲ್ಲ ಸರ್ ಮುಗಿಸೋಣ. ಈಗ ಕೋವಿಡ್ ಬಗ್ಗೆ ಅಂತ ಹೇಳಿದ್ರೆ ಇಲ್ಲೂ ಕೂಡ ಎಷ್ಟು ಕಲಾವಿದ್ರೆ ಅನ್ಯಾಯ ಆಗಿದೆ ಕೋವಿಡ್ 19. ಕಲಾವಿದರಿಗೆ ಅರ್ಜಿ ಹಾಕಲಿಕ್ಕೆ ಕಡಿಮೆ ಸಮಯ ಕೊಟ್ರು, ಒಂದನೇದು. ಎರಡನೇದಾಗಿ 35 ವರ್ಷಗಳ ಮೇಲ್ಪಟ್ಟವರು ಮನವಿ ಅರ್ಜಿ ಹಾಕ್ಬೇಕಂತ ಹೇಳಿದ್ರು, ಅಲ್ಲೂ ಕೂಡ ಕಲಾವಿದರಿಗೆ ಸಮಸ್ಯೆ ಆಯ್ತು. ಹಾಗಾದ್ರೆ ಏನದು ಪ್ರತಿಭಾ ಕಾರಂಜಿ ಹೈಸ್ಕೂಲಲ್ಲಿ ಯೂನಿವರ್ಸಿಟಿಗಳಲ್ಲಿ ಯೂತ್ ಫೆಸ್ಟಿವಲ್ ಅಂತ ಇರ್ತದೆ, ಅಲ್ಲಿ ಎಂತೆಂತ ಕಲಾವಿದರು ಇರ್ತಾರೆ. ಆಮೇಲೆ ರಂಗಾಯಣ ಅಲ್ಲಿ ಇಲ್ಲಿ ಬೇರೆ ಬೇರೆ ಎಂತೆಂತ ಕಲಾವಿದರು ಇರ್ತಾರೆ. ಪಾಪ ಅವ್ರು ಯಾರಿಗೂ 35 ವರ್ಷ ಆಗಿರೋದಿಲ್ಲ, ಆದ್ರೂ ಕೂಡ ದೇ ಆರ್ ವೆರಿ ಬ್ರಿಲಿಯಂಟ್, ಒಳ್ಳೆ ಉತ್ತಮ ಕಲಾವಿದರು ಇರ್ತಾರೆ. ಅಲ್ಲಿಯೂ ಕೂಡ ಸಮಸ್ಯೆ ಮಾಡಿದ್ರು. ಆಮೇಲೆ ಎಲ್ಲರೂ ಸಮಯ ಕಡಿಮೆ ಕೊಟ್ಟಿದ್ರಿಂದ ಎಲ್ಲರೂ ಅಪ್ಲಿಕೇಶನ್ ಹಾಕೋದ್ರಿಂದ ಸರ್ವರ್ ಬಿಜಿ, ಎಲ್ಲರೂ ಸರ್ವರ್ ಬಿಜಿ, ಅಲ್ಲಿಯೂ ಕೂಡ ವಂಚನೆ ಆಯ್ತು. ಇಷ್ಟು ಒಟ್ಟು ತೋರಿಕೆಗೆ ನಾನು ದಯವಿಟ್ಟು ಯಾರು ತಪ್ಪು ತಿಳ್ಕೊಬಾರ್ದು, ಯಾವುದೇ ಸರ್ಕಾರದ ಬಗ್ಗೆ ಹೇಳ್ತಾ ಇಲ್ಲ, ಯಾವುದೇ ಸರ್ಕಾರ ಆಗ್ಲಿ, ಬಟ್ ಬಡವರ ಪರ ಏನು ಸಬಾಲ್ಟ್ರಾನ್ ಸ್ಟಡೀಸ್ ಸಬಾಲ್ಟ್ರಾನ್ ಅಧ್ಯಯನ ಅಂತ ಹೇಳ್ತಾರಲ್ಲ, ಈ ಹಿನ್ನೆಲೆಯಿಂದ ನಾವು ನೋಡಿದಾಗ ಸಬಾಲ್ಟ್ರಾನ್ ಅಂದ್ರೆ ಏನು ಕೆಳವರ್ಗದವರು ಅಂತ ಹೇಳಿ, ಬುಡಕಟ್ಟು ವಿಶ್ವದ ಪ್ರಪ್ರಥಮ ಧರ್ಮ ಬುಡಕಟ್ಟು ಧರ್ಮ, ಜನಪದ ಧರ್ಮ, ನಿಸರ್ಗ ಧರ್ಮ, ಇವನ್ನ ಅಳವಡಿಸಿಕೊಂಡಂತ ಕಲಾವಿದರಿಗೆ ಈ ರೀತಿ ಅನ್ಯಾಯ ದಯವಿಟ್ಟು ಈ ಮಾಡಬಾರ್ದು. ಕೊನೆಯದಾಗಿ ಇವರಿಗೆ ನಾನು ಅವಾಗಲೇ ಹೇಳಿದೆ, ಅಕಾಡೆಮಿ ಮೆಂಬರ್ ಆದಾಗ 50 ವರ್ಷ ನಿಗದಿ ಮಾಡಬೇಕು. ಆಮೇಲೆ ಕನಿಷ್ಠ 5,000 ಆದ್ರೂ ಮಾಡ್ಬೇಕು. ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ, ಕಲಾವಿದರನ್ನ ಅಷ್ಟು ಹಗುರವಾಗಿ ಪರಿಗಣಿಸೋದು ಬೇಡ. ಘನಶ್ಯಾಮ್ ಅಗರ್ವಾಲ್ ಪಾಕಿಸ್ತಾನದ ಹೆಸರಾಂತ ಕವಿ ಹೇಳ್ತಾರೆ, ಬಾಂಬ್ ವಿರೋಧಿ ಪಾಕಿಸ್ತಾನಿ ಕವಿತೆಗಳು ನನ್ನಲ್ಲಿ ಬರ್ತದೆ. ಅದು ಈತ ರಾಜಕಾರಣಿ, ಈತನಿಗೆ 10 ಚಡಿಯಟ್ಟಿನ ಹೊಡಿಬೇಕು, ಯಾಕಂದ್ರೆ ಈತ ಬಾಂಬ್ ಸೃಷ್ಟಿ ಮಾಡ್ತಾನೆ. ಈತ ಧಾರ್ಮಿಕ ಮುಖಂಡ, ಇವನಿಗೆ 15 ಚಡಿಯಟ್ಟಿನ ಹೊಡಿಬೇಕು, ಯಾಕಂತ ಹೇಳಿದ್ರೆ ಇವನು ಆ ಬಾಂಬಿಗೆ ಧಾರ್ಮಿಕ ಬಣ್ಣ ಲೇಪಿಸ್ತಾನೆ. ಆದ್ರೆ ಈತ ಕಲಾವಿದ ಸಾಹಿತಿ, ಈತ ಕಲಾವಿದರಾಗಿರೋದ್ರಿಂದ ಇವನಿಗೆ 100 ಬಾರ್ಕೊಳ್ಳ ಹೊಡಿಬೇಕು ಅಂತ ಹೇಳ್ತಾರೆ. ಯಾಕೆ ಅವ್ರಿಗೆ ಕಡಿಮೆ, ಕಲಾವಿದ ಯಾಕೆ ಜಾಸ್ತಿ ಬಾರ್ಕೊಳ್ಳ ಹೊಡಿಬೇಕು ಅಂದ್ರೆ, ಕಲಾವಿದ್ರು ಇದ್ದು ಕೂಡ ಬಾಂಬ ಸೃಷ್ಟಿ ಆದ್ವಲ್ಲ, ಹಾಗಾಗಿ ಕಲಾವಿದ್ರು ಅಂತ ಹೇಳಿದ್ರೆ ಸಮಾಜದ ಆಗು ಹೋಗುಗಳನ್ನ ತಿದ್ದುವವರು, ಭಿಕ್ಷೆ ಬೇಡುವವರಲ್ಲ. ಹಾಗಾಗಿ ಸರಿ ಹೇಳಿದ ಹಾಗೆ ಸಮಯ ಆಗ್ತಾ ಇದೆ. ನಿಜವಾಗ್ಲೂ ಇದು ತುಂಬಾ ಅರ್ಥಪೂರ್ಣವಾದಂತ ಒಂದು ಪ್ಲಾಟ್ಫಾರ್ಮ್ ಇದು. ಅಶ್ವರಾಮಣ್ಣ ಸರ್ ಅವರು, ಮೈತ್ರಿ ಸರ್ ಅವರು, ವಿಶ್ವವಿದ್ಯಾಲಯ ಮತ್ತೆ ಎಲ್ಲಾ ಸಂಘಟಕರು ತುಂಬಾ ಇದನ್ನ ಏನೋ ಕೆಲವು ತಾಂತ್ರಿಕ ತೊಂದರೆ ಇದ್ರು ಕೂಡ ತುಂಬಾ ಅಚ್ಚುಕಟ್ಟಾಗಿ ಇದನ್ನ ನಿಭಾಯಿಸಿದ್ದಾರೆ. ಮುಂದಿನ ಸಾರಿ ಮತ್ತೇನಾದ್ರೂ ಅಂತ ಅವಕಾಶ ಸಿಕ್ಕರೆ ನಾನು ಇಲ್ಲಿ ಸುಮಾರು 20 ಪುಟಗಳ ಆಕರ ಸಾಮಗ್ರಿಯನ್ನ ಸಂಗ್ರಹ ಮಾಡಿಕೊಂಡು ಬಂದಿದ್ದೆ. ದೊಡ್ಡ ದೊಡ್ಡ ವಿದ್ವಾಂಸ ಕೂತಿದ್ದಾರೆ, ಅವ್ರ ಮುಂದೆ ಚಿಕ್ಕವನಾದ ನಾನು ಏನೋ ಕೆಲ ನನ್ನ ಮಟ್ಟಿಗೆ, ನನ್ನ ತಿಳಿದ ಮಟ್ಟಿಗೆ ನಾನು ಮಾತಾಡಿದ್ದೇನೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಈ ಒಂದು ವೇದಿಕೆಯನ್ನು ಹಂಚಿಕೊಳ್ಳಿಕ್ಕೆ, ತಮ್ಮೊಂದಿಗೆ ಮುಖಾಮುಖಿ ಆಗ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಜೈ ಆದಿವಾಸಿ. ನಮಸ್ಕಾರ, ಧನ್ಯವಾದಗಳು ಡಾಕ್ಟರ್ ಆನಂದಪ್ಪ ಅವರಿಗೆ. ನಮಸ್ಕಾರ. ನಮಸ್ಕಾರ. ಜೋಗಿ ಸಮುದಾಯ ಒಳಪಂಗಡಗಳ ವಿವಿಧ ಪ್ರಕಾರಗಳ ಕಲೆಗಳ ಬಗ್ಗೆ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ, ಧನ್ಯವಾದಗಳು. ಈಗ ಸದ್ರಿ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಒಕ್ಕೂಟದ ಅಧ್ಯಕ್ಷ ಭಾಸ್ಕರ ದಾಸರು ಭಾಗಿದ್ದಾರೆ, ಅವರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ಡಾಕ್ಟರ್ ಸಮತಾ ದೇಶಮಾನೆ ಅವರು ಬಂದಿದ್ದಾರೆ, ಅವ್ರಿಗೆ ಸ್ವಾಗತ ಕೋರ್ತಾ ಈಗ ಮುಂದಿನ ಇವರು ಅಡಿವೆಪ್ಪ ಅವರು ಇದಾರೆ. ಅಡಿವೆಪ್ಪ ಮತ್ತೆ ಅವರ ತಂಡ ನಾನು ನೋಡ್ತಾ ಇದ್ದೀನಿ. ಅಡಿವೆಪ್ಪರು ತಮ್ಮ ಸಿಂಧೋಳು ಕುಣಿತ ಕಲಾವಿದನ ಇದ್ರ ಬಗ್ಗೆ ತಾವು ಮಂಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅವ್ರ ತಂಡ ರೆಡಿ ಇದೆ. ಮತ್ತೆ ನಾನು ಈಗ ಇವರಲ್ಲಿ ಇದರಲ್ಲಿ ಭಾಗಿಯಾದವರಿಗೆ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ನಾವು ಬಹಳ ಮುಖ್ಯವಾಗಿ ನಮ್ಮ ಒಂದು ಸೀಮಿತ ಅವಧಿಯೊಳಗೆ ನಮ್ಮ ಅಲೆಮಾರಿ ಬುಡಕಟ್ಟುಗಳ ಕಲೆ ಈ ಕೋವಿಡ್ ಸಂದರ್ಭದಲ್ಲಿ ಅನುಭವಿಸಿದ ಯಾತನೆ ಮತ್ತು ಅದಕ್ಕೆ ಪರಿಹಾರ ಕಂಡ್ಕೊಳ್ಳೋಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹೆಚ್ಚು ಫೋಕಸ್ ಅದ್ರ ಮೇಲೆ ಮಾತಾಡ್ಬೇಕಂದ್ರೆ ಹಿಸ್ಟ್ರಿ ಚರಿತ್ರೆ ಸಮುದಾಯಗಳು ಸಾಕಷ್ಟು ಮಾತಾಡಿದೀವಿ.
ಬಟ್ ಇವತ್ತು ಅಜೆಂಡಾ ಏನಿದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಅದ್ರ ಬಗ್ಗೆನೆ ಮಾತಾಡಿ ಅದ್ರ ಬಗ್ಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ವಿಶಾಂತರ ಆಗೋದು ಬೇಡ ಅಂತ ಮತ್ತೊಮ್ಮೆ ಹೇಳ್ಕೊಂತ ತಮಗೆ ಕೊಟ್ಟಿರೋ ಸಮಯನ ಒಂದು ತಮ್ಮ ಪರಿಜ್ಞಾನದಲ್ಲಿ ಇಟ್ಕೊಂಡು ಅದನ್ನ ಮಾಡಿದ್ರೆ ಇನ್ನು ಉಳಿದವರಿಗೆ ಅವಕಾಶ ಆಗುತ್ತೆ ಮತ್ತೆ ಅನ್ಯತ ಭಾವಿಸ್ಕೋಬಾರ್ದು. ಇದು ಬಹಳ ಒಂದು ಅರ್ಥಪೂರ್ಣ ಅಜ್ಜಿಗೆ ನಾವು ಕೊಡ್ತಾರೋ ಗೌರವ ಆಗಿರೋದ್ರಿಂದ ಅದ್ರ ಮೇಲೆ ಹೆಚ್ಚು ಇದಾಗ್ಲಿ ಅಂತ ಹೇಳ್ಕೊಂತ ಅಡಿಯಪ್ಪರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆನಂದಪ್ಪ ಜೋಗಿ ಅವರು ಅವರ ಸಾಹಿತ್ಯವನ್ನ ನಮ್ಗೆ ಮೇಲ್ ಮಾಡಬಹುದು ಅಥವಾ ವಾಟ್ಸ್ಆಪ್ ದಲ್ಲಿ ಹಾಕಿದ್ರೆ ನಾವು ರಿಪೋರ್ಟ್ ದಲ್ಲಿ ಸಾಧ್ಯ ಆದಷ್ಟು ಅಳವಡಿಸ್ಕೊಳಿಕ್ ಸಾಧ್ಯ ಆಗುತ್ತೆ. ದಯವಿಟ್ಟು ಆನಂದಪ್ಪ ಅವರು ಅದನ್ನ ವಾಟ್ಸ್ಆಪ್ ಆದ್ರೂ ಕಳಿಸ್ರಿ ಅಥವಾ ಮೇಲ್ ಆದ್ರೂ ಮಾಡಿ ನಿಮ್ಮ ಮಾತಿನ ಜೊತೆಗೆ ಮಿಸ್ ಆಗಿರ್ತಕ್ಕಂಥ ಅಲ್ಲಿ ಸೇರಿಸ್ಕೊಳಿಕ್ ಆಗುತ್ತೆ. ಧನ್ಯವಾದ. ನಾಡೋಜ ಬರಗತ ಈರಮ್ಮ ಇವರು ಬರಗತ್ತಲ್ಲ ಬುಡಕಟ್ಟುಗಳ ಒಕ್ಕೂಟ ಇವರ ಆಶ್ರಯದಲ್ಲಿ ನಾಡೋಜ ಬರಗತ ಈರಮ್ಮ ಎರಡನ ಪುಣ್ಯ ಸ್ಮರಣೆಯಾಗಿ ನೆಮ್ಮದಿ ಬುಡಕಟ್ಟು ಕಲೆಗಳ ಕಲ್ಯಾಣ ಮತ್ತು ಸವಾಲುಗಳು ಮತ್ತು ಸಾಧ್ಯತೆಗಳು ಈ ಕುರಿತಾಗಿ ರಾಷ್ಟ್ರೀಯ ಅಂತರ್ಜಾಲ ವಿಚಾರಣಾ ಸಂಕಿರಣ ಕಾರ್ಯಕ್ರಮವನ್ನು ನಡೆಸಿರುವ ಪ್ರೊಫೆಸರ್ ಕೆ ಮೈತ್ರಿ ಸರ್ ಅವ್ರಿಗೂ ಅಶ್ವರಾಮ್ ಸರ್ ಅವ್ರಿಗೂ ಭಾಸ್ಕರ ದಾಸ್ ಹೆಕ್ಕಾರ್ ಸರ್ ಅವ್ರಿಗೂ ಮತ್ತು ನಮ್ಮ ಸಿಂಧೋಳ ಸಮುದಾಯದ ಪರವಾಗಿ ಮತ್ತೆ ಬಸವಲಿಂಗ ಸರ್ ಅವ್ರಿಗೂ ನಮ್ಮ ಸಮುದಾಯ ಪರವಾಗಿ ನಮ್ಮ ಪರವಾಗಿ ಎಲ್ಲರ ಪರವಾಗಿ ಸಮುದಾಯದವರಾಗಿರ್ತಕ್ಕಂಥ ವಿಡ್ರಮನಾಥ್ ಹಾಗೂ ಅಧ್ಯಕ್ಷ ಯಲ್ಲಪ್ಪ ಇವರು ಜನಪದ ಅಕಾಡೆಮಿಯಲ್ಲಿ ಬಹಳಷ್ಟು ವರ್ಷಗಳ ಕೆಲಸ ಮಾಡಿರ್ತಕ್ಕಂಥ ಕೋಟರಾಜ ವಿಷಯ ಮತ್ತು ಇಂದರಿ ಇವರು ವಟ್ಟರಾಮಣ್ಣ ಅವರು ಆಚಾರಗಳ ಪೈಕಿ ಒಂದೆರಡು ವಿಚಾರಗಳನ್ನು ತಿಳಿಸಿಕೊಳ್ಳಿಕ್ಕೆ ಇಷ್ಟಪಡ್ತಾ ಅತಿ ಅತಿ ನಿರ್ಗತಿಕ ಅಂದ್ರೆ ಎಷ್ಟು ನಿರ್ಗತಿಕ ಜೀವನ ಅಂದ್ರೆ ಇಂದರ ಬಗ್ಗೆ ಬೆಳಗ್ಗೆಯಿಂದ ಸಾಯಂಕಾಲ ಆ ಸ್ವರ್ಗಿಕೇನ ಮಾಡಿ ಏನ ಸಂಪಾದ ಮಾಡಿ ಏನು ಬಿಡುತ್ತಿರ್ಲಿಲ್ಲ ಅವ್ರ ಒಟ್ಟಿಗೆ ಬಟ್ಟಿ ಅಷ್ಟೇನೆ ಎರಡರಲ್ಲಿ ಅವರಲ್ಲಿ ಆ ಏರಿಯಾ ಅಥವಾ ಜಾತ್ರೆ ಬಜಾರು ಏನೋ ಅವ್ರ ಮನೆ ಮುಂದೆ ಹೋಗಿರ್ತಾರ ಅಲ್ಲಿ ಅದು ಅವ್ರ ನೃತ್ಯವನ್ನು ಅದ್ರ ಬಗ್ಗೆ ಇದು ಮಾಡಲ್ಲ. ಡೈರೆಕ್ಟರ್ ಆಗಿ ಅವರು ಕೈಗೊಳ್ಳ ಸ್ಟಾರ್ಟ್ ಮಾಡ್ಬಿಡ್ತಾರೆ ಬೆಳಿಗ್ಗೆ ಜಾತ್ರೆಯಲ್ಲಿ ನಮ್ಮ ರಕ್ತಚಿತ್ತವರ ನೈತುಂಬ ಆಗಿರ್ತಕ್ಕಂತ ರಕ್ತದಿಂದ ತುಂಬಿ ಉದ್ಯಾರ್ಥ ಬರ್ತಾರೆ ಆ ಸಿಕ್ಕತಕ್ಕಂತ ಧಾನ್ಯ ಅವ್ರು ಏನು ಕೊಟ್ಟು ಇಂದು ಜೀವನ ನಡೆಸಿಕೊಂಡು ಬಂದಿದ್ದಾರೆ. ಸುಮಾರು ವರ್ಷಗಳ ಅಂದ್ರೆ ನಮ್ಮ ತಾತ ಮುತ್ತ ಅವರು ಎಲ್ಲ ಬಂದಿರ್ತಕ್ಕಂಥವನು ಬಂದಿರ್ತಾರೆ ದೊಡ್ಡ ರಾಮಣ್ಣ ಅಣ್ಣವರು ಇರ್ತಾರ. ಯಾಕಂದ್ರೆ 2016 ಅಲ್ಲಿಯಿಂದ ಜೈಲಿ ಕರ್ನಾಟಕ ಸಂಘದಲ್ಲಿ ದೊಡ್ಡ ಪ್ರಥಮ ಬಹುಮಾನ ತಗೊಂಬಂದ್ರು. ಅದೇ ರೀತಿಯಲ್ಲ ಮೈಸೂರು ದಸರಾಲ್ಲಿ ಇಡೀ ಕರ್ನಾಟಕ ಸರ್ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್. ಅಡವ್ಯಪ್ಪ ನಿಮ್ದು ಏನಾಗ್ತದೆ ನೀವು ಪಾಪ ಬೈಲಲ್ಲಿ ಇದಾರೆ ಪಾಪ ಅವ್ರು ಇರೋ ಅನುಕೂಲದಲ್ಲಿ ಅವ್ರು ಮಾಡ್ತಾ ಇದಾರೆ ಅಲ್ಲಿ ಬೇರೆ ಬೇರೆ ಡಿಸ್ಟರ್ಬೆನ್ಸ್ ಇರತ್ತಂತ ಕಾಣುತ್ತೆ. ಅಡವ್ಯಪ್ಪ ಫೋನು ಸ್ವಲ್ಪ ನಿಮ್ ಹತ್ರ ಇಟ್ಕೊಂಡು ಅಕ್ಕಪಕ್ಕ ಯಾರು ಗದ್ದಲ ಮಾಡಬೇಡಿ ಅಂತ ಹೇಳ್ಬಿಟ್ಟು ಫೋನ್ ಹತ್ರ ಬರ್ಲಿ ಸ್ವಲ್ಪ ನಿಮ್ಮ ಮುಖ ಮಾತಾಡಿ.
ಸ್ವಲ್ಪ ಬಿಟ್ಟು ಬಿಟ್ಟು ಮಾತಾಡಿ ಮಾತಾಡಿ ಸರ್. ಅದೇ ಶುರು ಮಾಡಿ. ಗಾಳಿ ಗಾಳಿ ಇದೆ ಸರ್, ಗಾಳಿ ಇದೆ, ಹೊರಗಡೆ ಇದೆ ಸರ್. 166ನೇ ತಂಡ ಪೈಕಿ ಎರಡು ತಾ ಬಂದಿದೆ ಸರ್ ನಮ್ಮ ಸಿಂಧೋಲ್ ಸಮುದಾಯ ತಂಡ. ಮಾತಾಡಿ ಮಾತಾಡಿ ಅಡಿಯಪ್ಪ ಮಾತಾಡಿ, ಫೋನ್ ಹತ್ರ ಇಟ್ಕೊಳ್ಳಿ, ಕೇಳ್ತಾ ಇಲ್ಲ ಸರಿಗೆ, ನಮ್ಗೆ ಸ್ವಲ್ಪ ತೊಂದರೆ ಬರ್ತಾ ಇದೆ, ಫೋನ್ ಹತ್ರ ಇಟ್ಕೊಂಡು ಮಾತಾಡಿ. ಸರ್ ದನಿ ಕೇಳ್ತಾ ಇಲ್ಲ ಸರ್. ಇಲ್ಲ ಸರ್, ಸರಿ ದನಿ ಕೇಳಿಸ್ತಾನೆ ಇಲ್ಲ, ಕೇಳ್ತಾ ಇದೆ ಮಾತಾಡಿ. ಗಾಳಿ ಇದೆ ಸರ್ ಹೊರಗಡೆ, ಕೇಳ್ತಾ ಇದೆ ಮಾತಾಡಿ ಮಾತಾಡಿ ನೀವು ಮಾತಾಡಿ. ಸರ್ ಪೋತರಾಜನ ಕುಣಿತ ಸರ್, ಪೋತರಾಜನ ಅಪರಾಧ ಕುಣಿತದ ಬಗ್ಗೆ ದೊಡ್ಡ ಕಲಾವಿದರು. ಅವರು 40-45 ವರ್ಷಗಳ ಹಿಂದೆ ಇಲ್ಲಿಂದ ಕರ್ಕೊಂಡ್ಬಂದಿರ್ತಾರೆ. ಪ್ರತಿ ದಿನ ಆ ಅಪರಾಧ ಬೆಳಗ್ಗೆ ಬೇರೆ ನಮ್ಮ ಅಲೆಮರಿಗಳಂದ್ರೆ ಅಲ್ಲೇ ಒಂದು ಕಡೆಯಿಂದ ಅವರು ಆ ರೀತಿ ಆಗಿರ್ತಕ್ಕಂಥ ಜನಗಳಿಗೆ ಕೇಳಿದ್ರು ಮಾಸ್ಟರ್ಸ್ ಆಗಿರ್ಬೋದು, ಅಂದರೆ ಅವರು ಸರ್ಕಾರ ಮೊನ್ನೆ ಮೊನ್ನೆ ಘೋಷಣೆ ಮಾಡಿರ್ತಕ್ಕಂಥ ರಥ ಕೊಡ್ತಾರೆ ಅಂತ ಹೇಳಿದ್ರು. ಒಳ್ಳೆ ವಿಚಾರಗಳು ಹೇಳ್ತಾ ಇದ್ದಾರೆ, ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಮಾತಾಡಿ ಅಂದ್ರೆ ಜನರ ಸಮುದಾಯಕ್ಕೆ ಇಲ್ಲೇ ಮಾಡಿಲ್ಲ, ಸರ್ಕಾರದ ಸೌಲಭ್ಯ ಸಿಗ್ತಾ ಇಲ್ಲ. ಯಾವ್ದು ಯಾವ್ದು ಇತರ ಸೌಲಭ್ಯದಲ್ಲಿ ಅತಿ ವಂಚಿತವಾಗಿರ್ತಕ್ಕಂಥ ಅತ್ಯಂತ ಹೀನಾಯ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸಮುದಾಯವಾಗಿದೆ. ಅಂದ್ರೆ ಇವರು ಕಲೆಗಳ ಅಷ್ಟೇ ನಡೆಸಿ ಹೋಗ್ತಾ ಇದೆ, ಮತ್ತೆ ಕಲೆಗಳ ಜೊತೆಗೆ ಇವರ ಇವರ ಭಾವನೆಗಳು, ಇವರು ಇವ್ರ ನೃತ್ಯ ಒಳ್ಳೆದು ಕೆಟ್ಟದ್ದು ಎಲ್ಲ ಇಂದು ಏನು ಕಾಣ್ತಾ ಇಲ್ಲ ಸರ್. ಟೋಟಲ್ ಎಲ್ಲ ಕಣ್ಮರೆ ಆಗಿ ಒಬ್ರು ಮಾತ್ರ ಇಬ್ರು ಮಾತ್ರ ಉಳ್ಕೊಂಡಿದ್ದಾರೆ. ಆ ಕಲೆಯಲ್ಲಿ ಕಲೆಯಲ್ಲಿ ಅತ್ಯಂತ ಗಾಂಭೀರ್ಯತೆಯನ್ನು ಕಳ್ಕೊಂಡು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಯಾವುದೇ ಕಲೆಯು ಸರಿಯಾದ ರೀತಿಯಲ್ಲಿ ನಡೀಲಾರ್ದೇ ಯುದ್ಧಕ್ಕಾಗಿ ಯುದ್ಧಕ್ಕಾಗಿ ನಮ್ಮ ಬ್ರಾಹ್ಮಣವರು ಒಬ್ರು ಮಾತ್ರ ಆ ಕಲೆಯನ್ನು ಇದ್ದಾರೆ. ಅವರು ಈ ಕಲೆ ಚಿನ್ನ ಕುಣಿತ ಬಗ್ಗೆ ಒಂದು 4 ವಿಚಾರಗಳನ್ನು ಕೇಳ್ತಾರೆ. ಚಿನ್ನ ವಿಷಯಗಳನ್ನು ಬೆಳಕಿಗೆ ಮುಖ ಮಾಡ್ರಿ, ಬೆಳಕಿನ ಕಡೆ ಮುಖ ಮಾಡಿ ಮಾತಾಡ್ರಿ, ಬೆಳಕಿನ ಕಡೆ ಮುಖ ಮಾಡ್ರಿ. ನಾವು ದೊಡ್ಡರಾಮನವರ ಸಾಧಕ. ನಿಮ್ಮ ಮುಖ ಬೆಳಕಿನ ಕಡೆ ಇರ್ಲಿ, ಬೆಳಕಿ ಕಡೆ ಇದೆ ಆ ಕಡೆ ಇರ್ಲಿ ನಿಮ್ಮ ಮುಖ. ಉಲ್ಟಾ ನಿಲ್ರಿ, ಉಲ್ಟಾ ನಿಲ್ರಿ. ಬೆಳಕು ಯಾಕಡೆ ಇದೆ ಆ ಕಡೆ ನಿಮ್ ಮುಖ ಇರ್ಲಿ. ಮಾತಾಡಿ ಅಡಿಯಪ್ಪ ಅವ್ರು ಮಾತಾಡಿಸಿ, ಅವ್ರನ್ನ ರಾಮಣ್ಣ ಅವ್ರು ಮಾತಾಡ್ಬೇಕು. ಅಡಿಯಪ್ಪ ರಾಮು, ನಿಮ್ಮ ಮನೆ ನಿಮ್ಮ ಹಿಂದಿಂದು ಕಿಟಕಿ ಬೆಳಕು ಬರ್ತಾ ಇದೆ ಹೆಚ್ಚು.
ನಿಮ್ಮ ನಿಮ್ಮ ಹಿಂದೆ ಇರುವ ಕಿಟಕಿ ಬೆಳಕು ಹೆಚ್ಚಿದೆ ಅದನ್ನ ಬೆಳಕು ಬರಲಾರದಂಗೆ ಮಾಡ್ರಿ ಹಿಂದಿಂದು ಅವರು ಮೋಸ್ಟ್ಲಿ ಕಟ್ ಆದ್ರೇನು ಬೇರೆ ಕೊಟ್ರೆ ಅವಕಾಶ ವಿಜಯದಾಸ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ ಗುಡ್ಡಪ್ಪ ಜೋಗಿಯವರು ಇದ್ರು ಅನ್ಮ್ಯೂಟ್ ಮಾಡ್ಕೊಳ್ರಿ ಓಕೆ ಮಾತಾಡ್ರಿ ಓನ್ಲಿ ನೀವು ಕಲಾವಿದರು ಏನಂದ್ರೆ ಈ ಕೊರೋನಾ ಸಂದರ್ಭದಲ್ಲಿ ಏನು ಸಮಸ್ಯೆಗಳು ಅನುಭವಿಸಿದಿರಿ ಅದಕ್ಕೆ ಏನ್ ಸಂಕಷ್ಟಗಳು ಇದಾವೆ ಅದ್ರ ಮಾತ್ರ ಮಾತಾಡ್ರಿ ಮತ್ತೆ ಏನ್ ಸಲಹೆ ಕೊಡಬೇಕು ಅಂತ ಇದ್ರೆ ಅದ್ ಮಾತಾಡ್ರಿ ಈ ಒಂದು ಒಳ್ಳೆಯ ಶ್ರೀ ನಾಡೋಜ ಮಾತಾಡಿ ಇದು ನಾಡೋಜ ಬುರ್ರಕತ ಈರಮ್ಮ ಫೌಂಡೇಶನ್ ಹಳೆ ದುರೋಜಿ ಅವರ ಈ ಒಂದು ಪುಣ್ಯಸ್ಮರಣೆ ಅಂಗವಾಗಿ ಕಲಾವಿದರ ಸಾಧಕ ಬಾಧಕಗಳನ್ನು ಬಹಳ ಅತ್ಯಂತ ಅವರ ನೋವು ನಲಿವುಗಳನ್ನು ಹೇಳುವಂತ ಪ್ರಯತ್ನ ಬಹಳ ನಮ್ಮ ಅಶ್ವರಾಮ ಅವರು ಡಾಕ್ಟರ್ ಅಶ್ವರಾಮ್ ಸರ್ ಅವರು ಬಹಳ ಚೆನ್ನಾಗಿ ನಡೆಸಿಕೊಡ್ತಾ ಇದ್ದಾರೆ ಈ ಅನೇಕ ಹಿರಿಯರು ಇಲ್ಲಿ ಮಾತಾಡಿದ್ದಾರೆ ಆದ್ರೆ ಇವರು ತಂದೆಯವರು ಕಲಾವಿದರು ಈಗ ಈಗಾಗಲೇ ಅನೇಕ ಪುರಾಣ ಪ್ರವಚನಗಳು ಇವರು ನಾಟಕಕ್ಕೆ ನಿರ್ದೇಶನ ಮತ್ತು ನಾಟಕ ದಲ್ಲಿ ಸಂಗೀತವನ್ನು ತಬಲಾ ವಾದಕರಾಗಿದ್ದರು ಈಗ ಪ್ರವಚನ ಪುಣ್ಯ ಕಥೆಗಳು ನಡೀತಾ ಇದ್ವು ಅವು ಕೂಡ ಈ ಒಂದು ಕೊರೋನಾ ಅಂತ ಬಂದು ಯಾವುದೇ ಕಾರ್ಯಕ್ರಮಗಳಿಲ್ಲ ಒಂಥರ ಕಲಾವಿದರು ಗಂಧರ್ವ ಇದ ಅಂತ ಹೇಳ್ತಾರೆ ಆದ್ರೆ ಅವರಿಗೆ ನಿಜವಾದ ಒಂದು ಆ ಕಲೆಯನ್ನೇ ನಂಬಿ ಬಂದಿರೋದ್ರಿಂದ ಕಲೆಯನ್ನೇ ನೆಚ್ಚಿಕೊಂಡಿರೋದ್ರಿಂದ ಅವ್ರಿಗೆ ಯಾವುದೇ ಈ ಒಂದು ಕಲೆಯಲ್ಲಿ ಪ್ರೋತ್ಸಾಹ ಮತ್ತು ಈಗ ಸದ್ಯಕ್ಕೆ ಕೊರೋನಾ ಅಂತ ಮಹಾಮಾರಿ ಬಂದು ಬಹಳ ನೋವಿನಲ್ಲಿ ಸಂಕಷ್ಟದಲ್ಲಿದ್ದಾರೆ ಅವರ ಈ ಸಂಕಷ್ಟಕ್ಕೆ ಏನೋ ಮೊನ್ನೆ ಒಂದ್ಸರಿ ಎರಡ್ ಸರಿ ಫುಡ್ ಕಿಟ್ ಕೊಟ್ರು ಆದ್ರೆ ಬಹಳ ತೊಂದರೆಯಲ್ಲಿದ್ದಾರೆ ಘನ ಸರ್ಕಾರದವರು ಅವರಿಗೆ ಮಾಸಾಸನ ಅಂತ ಕೊಡ್ತಾರೆ 2000 ಅದು ಸರಿಯಾಗಿ ಬರ್ತಾ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಈ ಕೊರೋನಾ ಅಂತ ಮಹಾಮಾರಿಗೆ ಕಲಾವಿದರಿಗೆ ಇಂತ ಕಲಾವಿದರು ಬಹಳ ಜನ ಇದ್ದಾರೆ ಇಲ್ಲೆಲ್ಲ ಇದ್ದಾರೆ ಲೈವ್ ಅಲ್ಲಿ ಇದ್ದಾರೆ ಕೆಲವು ಜನ ಇನ್ನು ಕೆಲವು ಎಲೆಮಾರಿ ಕಾಯಿ ಅಂತಿದ್ದಾರೆ ಅವರೆಲ್ಲ ತುಂಬಾ ನೋವನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕಾಗಿ ಅವ್ರಿಗೆ ಏನು ಒಂದು ಸುಖ ದುಃಖಗಳಿಗೆ ಅವ್ರ ಆಲ್ಮೋಸ್ಟ್ ಅಲ್ಲಿಗೆ ಸುಖ ಅನ್ನೋದಕ್ಕಿಂತ ದುಃಖದಲ್ಲೇ ಬಹಳ ಇದ್ದಾರೆ ಅಂತ ನನ್ನ ಭಾವನೆ ಬಂಧುಗಳೇ ಅದಕ್ಕಾಗಿ ದಯವಿಟ್ಟು ಈ ಒಂದು ಕಲಾವಿದರಿಗೆ ಏನಾದರೂ ದಾರಿದೀಪ ಆಗ್ಬೇಕು ಆಗುತ್ತೆ ಏನೋ ಅಂತ ನನ್ನ ಭಾವನೆ ಈ ಒಂದು ಸಂವಾದದಲ್ಲಿ ಈ ಒಂದು ಒಳ್ಳೆ ಇದು ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ಅಶ್ವರಾಮ್ ಅವರು ಮತ್ತು ದೊಡ್ಡ ದೊಡ್ಡ ಮೆಟ್ರಿಕ್ ಸರ್ ಇದ್ದಾರೆ ಅನೇಕರು ಆನಂದಪ್ಪ ಸರ್ ಈಗ ತಾನೇ ಮಾತಾಡಿದ್ರು ಅವರ ಸಾಧಕ ಬಾಧಕಗಳ ಬಗ್ಗೆ ಅವ್ರಿಗೂ ಕೂಡ ನಾವು ಅವರ ಆರೋಗ್ಯದ ಬಗ್ಗೆ ನಮ್ಮ ಕಲಾವಿದರ ಮತ್ತು ಜೋಗಿ ಸಮುದಾಯದ ಬಗ್ಗೆ ಆರೋಗ್ಯದ ಬಗ್ಗೆ ಎಷ್ಟು ವಿಚಾರವನ್ನು ಚೆನ್ನಾಗಿ ಯಾಕಂದ್ರೆ ಅಲೆಮಾರಿಗಳು ನಾವೆಲ್ಲ ಆ ಒಂದು ಈ ಹೆಂಗಿರ್ಬೇಕು ನಾವು ಅನ್ನೋದ್ರ ಬಗ್ಗೆ ಅವ್ರು ತಿಳಿಸ್ಕೊಟ್ರು ಮತ್ತು ಹಂಗ ನಮ್ಮ ಪೂರ್ವಜರು ಕೂಡ ಇದ್ರು ಅನ್ನೋ ಅಂತ ಭಾವನೆ ಅವರು ವ್ಯಕ್ತಪಡಿಸಿದ್ರು ಅವ್ರಿಗ್ ಕೂಡ ನಾನು ಧನ್ಯವಾದಗಳು ಹೇಳ್ತೇನೆ ತಂದೆಯವ್ರು ಮಾತಾಡ್ಲಿ ಅವ್ರ ಏನ್ ಸಮಸ್ಯೆ ಇದೆ ಅವ್ರು ಮಾತಾಡ್ಲಿ ತಂದೆಯವ್ರು ಮಾತಾಡಿ ನಮಸ್ತೆ ನಮಸ್ಕಾರ ನಮಸ್ಕಾರ ಏನು ಪರಿಹಾರ ಇಲ್ಲ ಅಂದ್ರೆ ಯಾರ ಸಾಲ ಕೊಡ್ತು ಅಂತ ಹೇಳ
ಸರಿಯಾಗಿ ಬರ್ತಾ ಇಲ್ಲ. ಹಣ ಮನವಂತನ ಉಲಾಣ ಅನವಟ್ಟನ ನೀವು ನಾಟಕನ ಏನ್ ಹಣ ರಾಷ್ಟ್ರದಲ್ಲಿ ನ್ಯಾಯವು ಅನ್ಸಲಿಲ್ಲ, ನಾವು ಕಾರ್ಯಕ್ರಮವಿಲ್ಲ, ನ್ಯಾಯವು ಇಲ್ಲ, ಮಾರಿ ರಾಷ್ಟ್ರದಲ್ಲಿ ನಾವು ಏನ್ ಹಣ ಅನಕ ನೀವು ಎಲ್ಲರೂ ಒಟ್ಟೊಟ್ಟ ಹಣ ನೀವು ಸಹಾಯ ಮಾಡಬೇಕು. ನೀವು ಸಹಾಯ ಮಾಡಿದ್ರೆ ನಾವು ಮುಂದೆ ಒಟ್ಟೆ ಉತ್ತಮ ಮಾಡ್ತೀವಿ, ನಿಮ್ಮ ಮಕ್ಕಳನ್ನು ನೆನೆಸ್ತೀವಿ ನಾವು, ನೀವೆಲ್ಲ ಕೂಲಿ ಮಾಡ್ಬೇಕು ಸರ. ಏನ್ ಸರ ಹೆಸರೇನು? ಹನುಮದಾಸ್ ಸರ್. ಹನುಮದಾಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ಲಿ. ತಂದೆ ಅವ್ರಿಗೆ ದನ್ಯವಾದಗಳು. ದಾಸರ ಒಂದು ಕಲೆಗೆ ಈ ಕೋವಿಡ್ ಸಂದರ್ಭದಲ್ಲಿ ಅವರ ಯಾತ್ರೆಯನ್ನ ಬಹಳ ವಿವರವಾಗಿ ವಿವರಿಸುತ್ತಿದ್ದಾರೆ. ಅವ್ರಿಗೆ ನಾವು ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಇದ್ದೇವೆ. ಮುಂದಿನ ಸರದಿ ಗುಡ್ಡಪ್ಪ ಜೋಗಿ ಅವರು ಹಿರಿಯರು. ಗುಡ್ಡಪ್ಪ ಜೋಗಿ ಅವರು ಅನ್ಮ್ಯೂಟ್ ಮಾಡ್ಕೋಬೇಕು. ಅಲ್ಲಿ ಯಾರು ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅವ್ರ ಮೊಮ್ಮಗ ಅನ್ಮ್ಯೂಟ್ ಮಾತಾಡಿ ಮಾತಾಡಿ. ತಮ್ಮ ಕಲೆನ ಒಂದ್ ಎರಡು ಮೂರು ನಿಮಿಷ ಪ್ರದರ್ಶನ ಮಾಡೋದ್ರ ಜೊತೆಗೆ ತಾವು ಅನುಭವಿಸಿರೋದು ಈ ಸಂದರ್ಭದಲ್ಲಿ ಕೂಡ ಅದನ್ನ ನೀವು ವ್ಯವಸ್ಥೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ. 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 ಗುಡ್ಡಪ್ಪ ಜೋಗಿ ಸಾಗರ ತಾಲೂಕಿಂದ ಹೊಸೂರಿಂದ ಪ್ರಾರಂಭಿಸ್ತಾ ಇದ್ದೇನೆ. ಕೇಳ್ತದೆ ಮಾತಾಡ್ರಿ. ಬಹಳ ಸಂತೋಷ ಆಯ್ತು ನೋಡಿ. ನಮಸ್ಕಾರ. ಈ ಕರೋನಾ ಕಲಾವಿದರಿಗೆ ಸಂಕಟವಾಗಿದೆ ಗುರುಗಳೇ. ಮಾತಾಡ್ರಿ. ಈಗ ಒಂದ್ ನಮ್ಮ ಕಿನ್ನರಿ ಜೋಗಿ ಅರ್ಜುನ್ ಜೋಗಿಯಿಂದ ಒಂದ್ ಪಲ್ಲವಿಯಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ಸರ್. ಈದಾರ್ಜುನನಯ್ಯ ಜೋಗಿ ರೂಪವನ ತಾಳಿ ತಾಯಿಯರ ಮನೆಗೆ ಬಂದ ಶಿವರಾಗ ಮಾಡತಾನೋ ಗಿಣಿನಾಟ ಕರವತಾನೋ ಪಾಂಡವರ ತಾಯಣ್ಣ ಜೋಗಿ ಧನಿಗಳ ಕೇಳಿ ಯೋಳ ಬಾಗಿಲ ದಾಟಿ ಮಗನಿಗೆ ನೋಡ ತಾಳ ತಾಯ ಹಣದ ಮಗನ ಗುರುತ ನೋಡವ್ವ ತಾಯ ಅವಗ ಸಿಗಲಿಲ್ಲ ಈ ಕರೋನಾ ಎಂಬುದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಮಾರಿಯಾಗಿ ಬಂತ್ರಿ. ಇದು ಕಲಾವಿದರಿಗೆ ಬಹಳ ಸಂಕಟವಾತು. ಇದು ಬಂದ ಮೇಲೆ ಯಾವ ಕಲೆಯೂ ನಡೆಸ್ಲಿಕ್ಕೆ ಆಗ್ಲಿಲ್ಲ. ಯಾರೂ ಈ ಕಲಾವಿದರಿಗೆ ಕರೀಲಿಲ್ಲ. ಕರೀಲಿಕ್ಕೆ ಯಾರ ಮನೆಯಿಂದ ಯಾರ ಮನೆಗೆ ಹೋಗಂಗ ಇಲ್ಲ. ಆ ರೀತಿಯಲ್ಲಿ ನಮ್ಮ ರಾಜ್ಯ ಲಾಕ್ಡೌನ್ ಆಯ್ತು. ಲಾಕ್ಡೌನ್ ಆದ್ಮೇಲೆ ಒಬ್ಬರ ಮನೆಯಿಂದ ಒಬ್ರಿಗೆ ಪಕ್ಕದ ಮನೆಗೆ ಹೋಗಂಗಿಲ್ಲ, ಏನು ಕೇಳಂಗಿಲ್ಲ. ಈ ಮಟ್ಟಕ್ಕೆ ಬಂದ ಮೇಲೆ ಬಹಳ ಸಂಕಟವಾತು. ಯಾಕಂದ್ರೆ ಈ ಅಲಿಮಾರಿ ಜನಾಂಗದ ಕಲಾವಿದರು ಏನಿದಾರೋ ಯಾರು ಶ್ರೀಮಂತ ವರ್ಗದವ್ರು ಯಾರು ಇಲ್ರಿ. ಈಗಾಗಲೇ ಆನಂದಪ್ಪ ಜೋಗಿ ಅವರು ಹೇಳಿದ್ರು ಆ ತರ ಬಹಳ ಕಷ್ಟದಲ್ಲಿಯೇ ಕಾಲ ಕಳೆದಂತ ಇದು ಕಲಾವಿದರ ಪರಿಸ್ಥಿತಿ. ಒಂದೇ ಅಲೆ ಬಂದಾಗ ಕೆಲವೊಬ್ರಿಗೆ ಈಗ ಬರ್ತೈತೆ ನಾಳೆ ಹೋಗ್ತೈತೆ ಅನ್ನೋ ಮಟ್ಟಕ್ಕೆ ನಾವು ಎಲ್ಲ ಯೋಚನೆ ಮಾಡಿದ್ವಿ. ತಿಂಗಳವರೆಗೂ ಯಾವಾಗ ಅದು ಲಾಕ್ಡೌನ್ ಆಯ್ತು ಆಮೇಲೆ ಊಟಕ್ಕೆ ಇಲ್ಲ, ಕೆಲವೊಬ್ರಿಗೆ ಮತ್ತೊಂದ್ ಮನೆಗೆ ಹೋಗಿ ಬೇಡಂಗಿಲ್ಲ, ಬಹಳ ಕಷ್ಟವಾಗೈತಿ. ಇದಕ್ಕೆ ಸರ್ಕಾರದವರು ಈ 65 ವರ್ಷದವ್ರ ಮೇಲ್ಪಟ್ಟನವ್ರಿಗೆ 2,000 ರೂಪಾಯಿದಂತೆ ಮಾಸಾಶನ ಬರ್ತಿತ್ತು. ಅದು 9 ತಿಂಗಳವರೆಗೂ ನಿಂತು ಹೋಗ್ಬಿಡ್ತು. 9 ತಿಂಗಳು ಯಾವ ರೊಕ್ಕನು ಬರ್ಲಿಲ್ಲ. ಈಗ ಆ ದುಡ್ಡು ಮೂರು ತಿಂಗಳಿಂದ 2,000 ಬರ್ತಾ ಇದೆ. ಇನ್ನು ಹಳೇದೇ ಬರ್ಲಿಲ್ಲ. 6-7 ತಿಂಗಳ ಹಣ ಆ ಕಲಾವಿದರಿಗೆ ಇನ್ನೂ ಮುಟ್ಲಿಲ್ಲ. ಮತ್ತೆ ಈ ವರ್ಷ ಈ 2nd ಅಲೆ ಬಂದಾಗ 3,000 ಕೊಡ್ಲಿಕ್ಕೆ ಘೋಷಣೆ ಮಾಡಿದ್ರು. ಅರ್ಜಿ ಹಾಕೋ ಟೈಮು ಬಹಳ ಕಡಿಮೆ ಇದ್ದಿದ್ರಿಂದ ಸರ್ವರ್ ಸಿಗಲಿಲ್ಲ. ಹಾಗೆ ಕೆಲವೊಬ್ರಿಗೆ ಬಂತು, ಇನ್ನು ಕೆಲವೊಬ್ರಿಗೆ ಬರಲಿಲ್ಲ. ಆ ಬಾರದೇ ಇರೋ ಕಲಾವಿದರಿಗೂ ಆ 3,000 ರೂಪಾಯಿ ಮುಟ್ಟಬೇಕನ್ನೋದು ನನ್ನ ಆಸೆ. ಇನ್ನು ಎರಡನೇದು
ನಮ್ಮ ಆನಂದಪ್ಪ ಜೋಗಿಯವರು ಹೇಳಿದಂತೆ ಕಿನ್ನೂರಿ ಅಕಾಡೆಮಿ ಇದೊಂದು ಬಹಳ ಅಗತ್ಯ ಇದೆ. ಕಿನ್ನೂರಿ ಜೋಗಿಗಳು ರಾಜ್ಯದಂತ ಇದ್ದಾರೆ, ಎಲ್ಲಾ ಊರಿನಲ್ಲಿ ಜೋಗಿಗಳಿದ್ದಾರೆ ಒಂದೊಂದು ರೂಪದಲ್ಲಿ. ಇವರೆಲ್ಲವರು ಮೂಲತಃ ಅಲಿಮಾರಿ ಜನಾಂಗದಿಂದ, ತಮಗೆಲ್ಲ ಗುರುತಿರುವಂತಹ ವಿಚಾರ. ಹಾಗೆ ಇವರಿಗೆ ಒಂದು ಕಿನ್ನೂರಿ ಅಕಾಡೆಮಿ ಕೊಡಿ. ಸರ್ಕಾರದವರು ಏನು 2,000 ರೂಪಾಯಿ ಕೊಡ್ತಾರಲ್ಲ ಅದು ಯಾವುದಕ್ಕೂ ಸಾಕಾಗಲ್ಲ ಈ ಕಲಾವಿದರಿಗೆ. 5,000 ರೂಪಾಯಿನಾದ್ರೂ ಅವರಿಗೆ ತಿಂಗಳಿಗೆ ಮಾಶೇಷನ ಕೊಡಿಸಬೇಕು ಸರ್ಕಾರದಿಂದ. ತಾವೆಲ್ಲರೂ ಈ ಸಮಿತಿಯಲ್ಲಿ ಇರುವಂತ ಮಹನೀಯರು ಸೇರ್ಕೊಂಡು ಮೀಟಿಂಗ್ ಮಾಡಿ ಸರ್ಕಾರ ಗಮನಕ್ಕೆ ಸೆಳೀತೀರಂತ ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬುರ್ರಾಕತಿ ಈರಮ್ಮನವರಿಗೆ ನಾನು ಕಣ್ತುಂಬಾ ನೋಡಿದ್ದೀನಿ. ಎರಡು ವೇದಿಕೆಯಲ್ಲಿ ಅವರು ನಾವು ಒಟ್ಟಿಗೆ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಯಲ್ಲಾಪುರದಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ, ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಅವ್ರದ್ದು ಮುಗಿದ್ಮೇಲೆ ನಾವು, ನಮ್ಮದು ಮುಗಿದ್ಮೇಲೆ ಅವರು. ಹೀಗೆ ಆ ತಾಯಿಯವರು 7ನೇ ಪುಣ್ಯತಿಥಿ ಆಗಿದ್ದಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು ಗುಡ್ಡಪ್ಪ ಜೋಗಿ ಅವರೇ. ಮುಂದಿನ ಅಲೆಗೆ ಸಂಬಂಧಪಟ್ಟ ಹಾಗೆ ಯಾತರ ನಾವು ಜಾಗೃತಿ ವಹಿಸ್ಬೇಕು ಅನ್ನೋದ್ರ ಬಗ್ಗೆ ಏನಾರ ಹೇಳ್ತಾರೇನು ಅಂತ. ಆಮೇಲೆ ಈ ನಮ್ಮ ಟಗರು ಜೋಗಿಗೆ ಮತ್ತು ಕಿನ್ನರಿ ಜೋಗಿ ಅವರಿಗೆ ಏನರ ಸಂಬಂಧ ಇದೆಯಾ? ಟಗರು ಜೋಗಿಗೆ ಮತ್ತು ಕಿನ್ನೂರಿ ಜೋಗಿ ಅಂತ ಸಂಬಂಧ ಇಲ್ರಿ. ಬಳಿಗಾರ ಜೋಗಿಗೆ, ಡಬ್ಬಾ ಜೋಗಿಗೆ, ಮತ್ತು ಎಣ್ಣಿ ಜೋಗಿ ಅವರಿಗೆ, ಹೀಗೆ ಹಲವಾರು ಇದು ನಮ್ಮ ಪಂಥ ನಾಥ ಪಂಥದಲ್ಲಿ ಬರ್ತದೆ ಸರ್. ಅದೂ ಒಂದು ಪಂಥಾನೆ. ಬಾರಾ ಪಂಥ ಅಂತೇಳಿ ನಮ್ದು ಮರಾಠಿ ಒಳಗೆ ಏನ್ ಹೇಳ್ತೇವಲ್ಲ, ಹಾಗೆ ಈ 12 ಪಂಥನು ಒಂದೇ ಗುರು, ಒಂದೇ ದೇವರು, ಜೋಗಿಗಳು ಒಂದೇ. ಕುಣಿಬಿ ಜೋಗಿ, ಮರಾಠಿ ಜೋಗಿ, ಕಿನ್ನರಿ ಜೋಗಿ, ಹಂಡಿ ಜೋಗಿ, ಅವರಿಗೂ ಟಗರು ಜೋಗಿ ಜೋಗಿ ಅನ್ನೋ ಪದ ಬಂದಿದೆ ಸರ್. ಅವರಿಗೂ ಟಗರು ಜೋಗಿ ಬಂದಿದೆ ಸರ್. ಹಾ ಬಂದಿದೆ ಈ 12 ಪಂಥದಲ್ಲಿ ಅದು ಒಂದು ಹೌದು ಸರ್. ಓಕೆ ಓಕೆ ಓಕೆ. ಹೀಗೆ ಮುಂದಿನ ಅಲೆಯಲ್ಲಿ ಇನ್ನು 3ನೇ ಅಲೆ ಬರ್ತದೆ ಅಲ್ಲ, ಬರ್ತದೆ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಆವಾಗ ಬಹಳ ತೊಂದರೆ ಆಗ್ಬಹುದು. ಆಗದೆ ಇರುವಂಗ ನೋಡ್ಕೋಬೇಕು ಸ್ವಾಮಿ. ಓಕೆ ಓಕೆ. ಚಾವಡಿ ಅವರು ಮುಂದೆ ಧನ್ಯವಾದಗಳು ಗುಡ್ಡಪ್ಪರೇ. ತಮ್ಮ ನಮಸ್ಕಾರ. ಇವತ್ತು ಪರಿಚಯ ಮಾಡಿದ್ರ ಮೂಲಕ ಜೋಗಿಗಳಲ್ಲಿ ಇರೋ ಕಲೆನ ಮತ್ತೆ ಅನುಭವಿಸಿದ ಯಾತನೆಯನ್ನ, ಆಮೇಲೆ ತಾವು ಒಂದು ಬೇಡಿಕೆನ ಇಟ್ಟಿದ್ದೀರಿ, ಅದನ್ನ ನಾವು ಈ ವೆಬಿನಾರ್ ಮೂಲಕ ನಾವು ಸರ್ಕಾರಕ್ಕೆ ಸಲ್ಲಿಸುವಂತ ಪ್ರಯತ್ನ ಮಾಡಿ ನಿಮಗೆ ಅದೇನು ಮಹಾಶಾಸನ ಮತ್ತೆ ಸರ್ಕಾರ ಸಿಗುವಂತ ಸವಲತ್ತುಗಳ ಬಗ್ಗೆ ಗಮನ ಸೆಳೆದು ನಾವು ಸರ್ಕಾರದ ಜೊತೆಗೆ ಮಾತುಕತೆ ನಡೆಸ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತೇನೆ. ಈಗ ಮೊಂಡ್ರು ಬಗ್ಗೆ ಮಾತಾಡ್ಲಿ ಸರ್. ಮೊಂಡ್ರು 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 ಬಗ್ಗೆ ಮಾತಾಡ್ಲಿ. ರಾಮಚಂದ್ರಪ್ಪ ಅಂತ ಇದಾರೆ ಮತ್ತು ಮಂಜಪ್ಪ ಅಂತ ಇದಾರೆ, ಅವ್ರು ಮಾತಾಡಿ. ರಾಮಚಂದ್ರಪ್ಪ ಕೋಳಿ ಅವರಲ್ಲ ಅಲ್ಲ, ಮಂಡ್ರು ಸಮುದಾಯದಲ್ಲಿ ಯಾರಿದ್ದಾರೆ ಅವರು ಮಂಡು ಮಂಡ್ರು ಸಮುದಾಯದವರು ಮಾತಾಡ್ಬೇಕಂತ ಕೇಳ್ಕೊಂಡಿರಿ. ಇದ್ದೀರಾ ಮಂಡರು? ರಾಮಚಂದ್ರಪ್ಪ ಕೋಳಿ ಅವರು. ಮಂಜಪ್ಪ ಇದಾರ? ರಾಮಚಂದ್ರಪ್ಪ ನಾನು ಇದ್ದೀನಿ ಸರ್. ನಾನು ರಾಮಚಂದ್ರಪ್ಪರಿಗೆ ಫೋನ್ ಮಾಡಿ ಬರ್ಲಿಕ್ಕೆ ಹೇಳಿ, ಒಳಗೆ ನೀವು ಮಾತಾಡ್ರಿ. ಮಂಡರು ಅವ್ರು ಬಂದಿದಾರೆ ಸರ್, ಅವರು ಲೈನ್ ಅಲ್ಲಿ ಇದಾರೆ, ಈಗಾಗ್ಲೇ ಮಾಡಿದ್ರು. ಹಂಗಾರೆ ಅವ್ರಿಗೆ ಮಾತಾಡ್ಲಿಕ್ ಬಿಟ್ಟು ನೀವು ಮಾತಾಡ್ತ್ರ? ಅವ್ರು ಮಾತಾಡ್ಲಿ ಸರ್. ಅವ್ರಿಗೆ ಮಾತಾಡ್ಲಿಕ್ ಬಿಡ್ರಿ, ರಾಮಚಂದ್ರಪ್ಪ ಅವ್ರು ಮಾತಾಡ್ಲಿ. ಹ್ಮ್ ಸರ್. ರಾಮಚಂದ್ರ ರಾಮಚಂದ್ರಪ್ಪ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಲಿ. ಹಲೋ ಮಾತಾಡಿ ಮಾತಾಡಿ ರಾಮಚಂದ್ರಪ್ಪ. ಹಲೋ ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದ್ದೀನಿ ಸರ್? ಕೇಳ್ತಾ ಇದೆ ಸರ್. ನಾನು ಕರ್ಕರ ಮುಂಡ ಸಮುದಾಯ ವತಿಯಿಂದ ಸರ್ ಮಾತಾಡಿ. ನಾನು ರಾಮಚಂದ್ರಪ್ಪ ಕೋಳಿ ಅಂತ ಹೇಳಿ ಸರ್, ನಾನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಹಲೋ ಮಾತಾಡಿ, ಕೇಳಿಸ್ತಾ ಇದೆ. ಸರ್ ನನ್ನ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಸರ್ ನಮ್ಗೆ? ಸ್ಪಷ್ಟವಾಗಿ ಕೇಳಿಸ್ತಾ ಇದೆ, ಮಾತಾಡಿ. ಸರ್ ನಾನು ರಾಮಚಂದ್ರಪ್ಪ ಕೋಳಿ ಅಂತ ಹೇಳಿ ಸರ್, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸರ್, ಬಾಗಲಕೋಟೆ ಜಿಲ್ಲೆ ಬಿಡಿಗೆ ತಾಲೂಕಲ್ಲಿ. ಸುಮಾರು ವರ್ಷಗಳ ಹಿಂದೆ ಅಂದ್ರೆ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರೊಫೆಸರ್ ಮಂಜಪ್ಪ ಅವರು ಡಾಕ್ಟರ್ ಮೇತ್ರಿ ಸಾಹೇಬರ ನೇತೃತ್ವದಲ್ಲಿ ಒಂದು ಕುವೆಂಪು ಅದು ಹಂಪಿ ಯೂನಿವರ್ಸಿಟಿಯಿಂದ ಅಧ್ಯಯನ ಮಾಡಿಕೊಂಡು ನಮ್ಮ ಒಂದು ಸಮುದಾಯವನ್ನ ಮುಖ್ಯವಾಹಿನಿಗೆ ತಂದಿರತಕ್ಕಂಥ ಮೇತ್ರಿ ಸಾಹೇಬರಿಗೆ ಮತ್ತೆ ನಮ್ಮ ಪ್ರೊಫೆಸರ್ ಮಂಜಪ್ಪ ಸಾಹೇಬರಿಗೆ ಮತ್ತು ತಮಗೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೀನಿ ಸರ್. ಹಾಗೆ ಹಿಂದೆ ಪಾಳೆಗಾರಿಕೆ ಒಂದು ಕಾಲದಲ್ಲಿ ನಾವೆಲ್ಲ ಈ ವೇಷಗಳನ್ನು ಹಾಕ್ಕೊಂಡು ನಮ್ಮ ಕರ್ಕರ ಮಂಡಲ ವೇಷವನ್ನು ಹಾಕ್ಕೊಂಡು
ಈ ಗೂಢಚಾರಗಳಾಗಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೀವಿ ಸರ್ ನಾವೆಲ್ಲ. ಈ ಮಾಹಿತಿ ಸಂಗ್ರಹ ಕಾಲ ಮಾಡುವಂತ ಸಮಯಕ್ಕೆ ನಮ್ಮ ವೇಷ ಒಂದು ವಸಲಾ ಸರ್, ಆಮೇಲೆ ಎರಡು ಜೋಳಿಗೆಗಳಿದೆ ಸರ್, ಆಮೇಲೆ ಕೈಯಲ್ಲಿ ಒಂದು ಸೇಟ್ ಕತ್ತಿ ಅಂತ ಒಂದು ಬಡಿಗೆ ಸರ್, ಆಮೇಲೆ ಕೈಯಲ್ಲಿ ಒಂದು ಮೊಂಡು ಕತ್ತಿ, ಆಮೇಲೆ ಬಲಗೈಯಲ್ಲಿ ಒಂದು ಮೂರು ಬಳೆಗಳಿವೆ. ಇದು ನಮ್ಮ ಸಮುದಾಯವನ್ನ ಎತ್ತಿ ತೋರಿಸುವಂತ ಮುಖ್ಯ ಲಕ್ಷಣಗಳು ಸರ್ ಇವೆಲ್ಲ. ಈಗ ನಾವು ಪ್ರತಿ ಮನೆಗೆ ನಾವು ಹೋಗಿ ಪ್ರತಿ ಮನೆಯಲ್ಲಿ ಇರ್ತಕ್ಕಂತ ಎಲ್ಲ ಸದಸ್ಯರನ್ನ ಪ್ರೀತಿಯಿಂದ ಮಾತಾಡಿ ಆ ಹಳ್ಳಿಯಲ್ಲ ಪ್ರತಿ ಮನೆ ಮನೆಗಳಿಗೆಲ್ಲ ಹೋಗಿ ಆ ಹಳ್ಳಿಯ ವಿಚಾರವಾಗಿಲ್ಲ ತಿಳ್ಕೊಂಡು ನಾವು ಬರ್ತಾ ಇದೀವಿ ಸರ್. ಇದೇ ರೀತಿ ನಮ್ಮ ಪೂರ್ವಜರು ಹಿಂದೆ ಈ ಯುದ್ಧಗಳ ಕಾಲಕ್ಕೆ ರಾಜರುಗಳ ಮಧ್ಯೆ ಆಗುವಂತ ಒಂದು ಯುದ್ಧಗಳಲ್ಲಿ ಅವರು ಬಳಕೆ ಮಾಡತಕ್ಕಂತಾಗಿರ್ಬೋದು ತಲವಾರಗಳಾಗಿರ್ಬೋದು ಸೈನ್ಯಗಳಾಗಿರ್ಬೋದು, ಆ ಸೈನ್ಯಗಳು ಯಾವ ಒಂದು ಹಾದಿಯಲ್ಲಿ ಬರ್ತಾ ಇದೆ ಆ ಬರುವಂತ ನಿಟ್ಟಿನಲ್ಲಿ ಈ ಮೂಲ ನಾವು ಏನು ಯಾವ ರಾಜ್ಯರ ಆಡಳಿತದಲ್ಲಿ ಇದೀವಿ ಆ ರಾಜ್ಯಗಳಿಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನ ಕೊಡ್ತಾ ಬಂದಿದ್ದಾರೆ ಸರ್ ನಮ್ಮ ಸಮುದಾಯದವರು. ಇಂತಹ ಸಂದರ್ಭದಲ್ಲಿ ಈ ಗೂಢಚಾರಗಳಾಗಿ ಕೆಲಸ ಮಾಡುವಂತ ಒಂದು ಸನ್ನಿವೇಶಗಳಲ್ಲಿ ಸುಮಾರು ಜನ ನಮ್ಮ ಸಮುದಾಯದವರು ತೀರ್ಕೊಂಡಿದ್ದಾರೆ. ಆಮೇಲೆ ಮುಂದೆ ಬರಬರ್ತಾ ಸರ್ ಏನಾಯ್ತು ಅಂತಂದ್ರೆ ರಾಮಚಂದ್ರಪುರ ಈಗ ಹಿಸ್ಟ್ರಿ ಬೇಡ, ನೀವು ಈಗ ಕಲೆ ಈ ಕೋವಿಡ್ ಅಂತ ಸಂದರ್ಭದಲ್ಲಿ ತಮ್ಮ ಸಮುದಾಯದ ಅಮೂಲ್ಯ ಕಲೆ ಆ ಕಲೆ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಯಾವ ತರ ಅನುಭವ ಕಷ್ಟ ನಷ್ಟಗಳನ್ನ ಅನುಭವಿಸ್ತು ಅನ್ನೋದ್ರ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಮಾತಾಡಿ. ಹಿಸ್ಟ್ರಿ ಬೇಡ, ಹಿಸ್ಟ್ರಿ ಮತ್ತೆ ಮಾತಾಡೋಣ. ಸರಿ 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 ಸರಿ, ಈಗಾಗಲೇ ನಾನು ನಮ್ಮ ತಂದೆಯವರು ಮೈತ್ರಿಯಾಗಿದ್ದೆ ಸರ್, ನಮ್ಮ ತಂದೆಯವರು ಹಾಕಿ ಮಾಡಲ್ಪಟ್ಟಂತ ಒಂದು ಕಲೆನ ವಾಟ್ಸಪ್ಗೆ ನಮ್ಮ ಅಶ್ವರಾಮು ಸರ್ ವಾಟ್ಸಪ್ಗೆ ಬಿಟ್ಟಿದ್ದೀನಿ ಸರ್. ಕೋವಿಡ್ ಸಂದರ್ಭದಲ್ಲಿ ನಮ್ಮ ಅಲೆಮಾರಿಗಳಾಗಿ ಇರ್ತಕ್ಕಂತ ನಮ್ಮ ಜನಗಳು ಸರ್, ಈಗ ಅವರು ವೇಷ ಹಾಕೊಂಡು ಬೇರೆ ಬೇರೆ ಮನೆಗಳಿಗೆ ಭಿಕ್ಷೆ ಬಿಡ್ಲಿಕ್ಕೆ ಹೋದಾಗ ಸರ್ ಅವ್ರಿಗೆ ಯಾರೇ ಭಿಕ್ಷೆ ಹಾಕ್ತಾ ಇರಲಿಲ್ಲ, ಭಿಕ್ಷೆ ಹಾಕ್ತಾ ಇರಲಿಲ್ಲ ಅನ್ನತಕ್ಕಂತಕ್ಕಿಂತಲೂ ಅವರನ್ನ ಮನೆ ಸಮೀಪ ಕರ್ಕೊಳಕ್ ಯಾರು ತಯಾರಿ ಇರಲಿಲ್ಲ ಸರ್. ಹೀಗಾಗಿ ಅವರು ಎಲ್ಲಿ ಇರ್ತಾರೋ ಯಾವ ಒಂದು ಸಂದರ್ಭದಲ್ಲಿ ಅವರು ಗುಡಾರ್ಗಳಲ್ಲಿ ಬಿಡಾರ್ಗಳಲ್ಲಿ ಇರ್ಕೊಂಡು ಸರ್ ಮತ್ತೆ ಬೇರೆ ಬೇರೆ ಕಡೆಗೆ ಏನಾದ್ರೂ ಉಪಹಾರ ಬೇಕಾದ್ರೆ ಬೇರೆ ಬೇರೆ ಕಡೆಗೆ ಭೇಟಿಯಾಡಿ ಮಾಡ್ಕೊಂಡು ಬರಬೇಕ ಬಂದು ತಿನ್ಬೇಕಾದಂತ ಒಂದು ಸಂದರ್ಭ ಇದೆ ಸರ್. ಈಗ ಈ ಕೋವಿಡ್ ಅಂತ ಬಂದ ಮೇಲೆ ಅವರನ್ನ ಊರಿಂದ ಬೇರೆ ಕಡೆ ಎಲ್ಲಿಗೂ ಹೋಗಲಾರ್ದಂಗೆ ಮತ್ತೆ ಬೇರೆ ಕಡೆ ಮನೆಗೆ ಭಿಕ್ಷಾಟನೆಗೆ ಹೋಗಲಾರ್ದಂಗೆ ಬಂದ್ರು ಕೂಡ ಅಲ್ಲಿ ಜನಗಳು ಅವರನ್ನ ದೂರಿನಿಂದ ನೀವು ಬರಬೇಡ್ರಿ ನಮ್ಮೂರಲ್ಲಿ, ನೀವು ಎಲ್ಲಿ ಅಡವಿಯಲ್ಲಿ ಇದ್ರು ನೀವು ಅಲ್ಲೇ ಇರಿ, ಎಲ್ಲೇ ಒಂದು ಠಿಕಾಣಿಯಲ್ಲಿ ಇದ್ರಿ ಅಲ್ಲೇ ಇರಿ, ಯಾವ ಗುಡಾರದಲ್ಲಿ ಅಲ್ಲೇ ಇದ್ದೀರಿ ಅಂತ ಹೇಳಿ ಅವರನ್ನ ಹೆದರಿಸಿ ಬೆದರಿಸಿ ಸುಮಾರು ಜನಗಳು ಅವ್ರನ್ನ ಹತ್ತಿರಕ್ಕೆ ಸೇರಿಸ್ಕೊಳ್ತಕ್ಕಂಥ ಒಂದು ಪ್ರಸಂಗಗಳು ಸಾಕಷ್ಟು ನನಗೆ ಫೋನುಗಳ ಮುಖಾಂತರ ನಮ್ಮ ಸಮಾಜದವರೆಲ್ಲ ತಿಳಿಸಿದ್ದಾರೆ ಸರ್. ಹೀಗಾಗಿ ನಾನು ಪೊಲೀಸ್ ಇಲಾಖೆ ವಲಯದ ಕೆಲಸದ ಒತ್ತಡದಲ್ಲಿ ನಾನು ಅವ್ರಿಗೆ ಯಾರಿಗೆ ಸ್ಪಂದಿಸಕ್ಕೆ ಆಗಿಲ್ಲ ಸರ್. ಹಾಗಾದ್ರೆ ನಮ್ಮ ಅವರೆಲ್ಲ ಏನ್ ಮಾಡಿದ್ದಾರೆ, ಕೋವಿಡ್ ಸಂದರ್ಭದಲ್ಲಿ ಅನೇಕ ಹಾನಿಗಳನ್ನು ಅನುಭವಿಸ್ತಾರೆ, ಸುಮಾರು ಜನಗಳ ಅಸುನೀಗಿದ್ದಾರೆ ಸರ್. ಏನ್ರಿ ಇವರಿಗೆ ಯಾವುದೇ ರೀತಿಯ ಒಂದು ಸರ್ಕಾರದ ವತಿಯಿಂದ ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಆಗ್ತಾ ಇಲ್ಲ ಸರ್. ಹೀಗಾಗಿ ಸರ್ಕಾರದ ವತಿಯಿಂದ ಏನೇನು ಸವಲತ್ತುಗಳು ಅವರಿಗೆ ಸಿಗ್ತಾ ಇಲ್ಲ ಸರ್. ಈಗ ಪ್ರೊಫೆಸರ್ ಮಂಜಪ್ಪ ಅವರು ಒಂದು ಅಧ್ಯಯನ ಮಾಡಿದ್ದಾರೆ ಸರ್, ಇನ್ ಮುಂದೆ ಅವೆಲ್ಲ ರಿಪೋರ್ಟ್ಗಳನ್ನ ಸರ್ಕಾರಕ್ಕೆ ಇನ್ನು ಯಾರ್ಯಾರು ಸಲ್ಲಿಸಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅವು ಎಷ್ಟರ ಮಟ್ಟಿಗೆ ಅವರು ಇನ್ನೂ ಒಂದ್ ಇಬ್ರು ಮೂರು ಜನ ಆಂಥ್ರೋಪಾಲಜಿಯಿಂದ ಬಂದಿದ್ರು, ಅವರು ಸಲ್ಲಿಸಿದ್ದಾರೆ ಸರ್. ಪ್ರೊಫೆಸರ್ ಮಂಜಪ್ಪ ಅವರು ಕೂಡ ಅವರು ಸಲ್ಲಿಸಿದ್ದಾರೆ ಸರ್. ಮತ್ತೆ ಮೇತ್ರ ಸಾಹೇಬರು ಕೂಡ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಸರ್. ಅವರಿಗೆ ನಾವು ಯಾವ ರೀತಿ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಎಷ್ಟು ಚಿರಣತೆಗಳನ್ನು ಹೇಳಿದ್ರು ಅದು ಕಡಿಮೆನೆ ಸರ್. ಅದಕ್ಕೆ ಈ ವಿಷಯದಲ್ಲಿ ನಾನು ನಮ್ಮ ತಂದೆಯವರು ನಮ್ಮ ಪೂರ್ವಜರಿಂದ ಅಲ್ಪ ಸ್ವಲ್ಪ ನನಗೆ ಮಾಹಿತಿಗಳನ್ನು ಹೇಳಿದ್ರಿಂದ ನಮ್ಮನ್ನ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಸಲಹೆಗಾರನ್ನಾಗಿ ಮಾಡಿಕೊಂಡಿದ್ದಾರೆ ಸರ್. ಅವರು ಒಂದು ಸ್ವಲ್ಪ ಏನೇನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಆ ಒಂದು ಬೇಸಿಸ್ ಮೇಲೆ ನಾನು ನಿಮಗೆ ಮಾಹಿತಿ ಇದ್ದೇನೆ ಹೇಳಿದ್ದೀನಿ ಸರ್. ತಂದೆಯವರು ಪ್ರತಿ ಮನೆಗೆ ಹೋಗುವಾಗ ನಾನು ಚಿಕ್ಕವನಾಗಿದ್ದಾಗ ಕೂಡ ನಾನು ಅವ್ರ ಜೊತೆಗೆ ಭಿಕ್ಷೆ ಬೀಳಲಿಕ್ಕೆ ಹೋಗ್ತಾ ಇದ್ದೆ ಸರ್. ಭಿಕ್ಷೆ ಬೀಳ್ಕೊಂಡು ಬಂದಾದ ಮೇಲೆ ಅವರು ಆ ಮನೆಯಲ್ಲಿರ್ತಕ್ಕಂಥ ಸದಸ್ಯರಿಗೆ ಆ ಹರಕೆ ಒಂದು ಹಾಡು ಹಾಡ್ತಾ ಇದ್ರು ಸರ್. ಆ ಹಾಡನ್ನ ತಾನು ತಾವು ಇಷ್ಟಪಟ್ರೆ ಸರ್ ನಂದು ಒಂದು ವಿನಂತಿ ಸರ್, ಹಾಡು ಹಾಡಿ ತೋರಿಸಬಹುದ ಸರ್ ತಮ್ಮ ಒಂದು ಅಪ್ಪಣೆ ಮೇರೆಗೆ. ಸರ್ ಸರ್, ಆಡು ಮಕ್ಕಳಾಗ್ಲಿ ತೂಗು ತೊಟ್ಟಿಲಾಗಲಿ ಬೆಳ್ಳಿ ಬಟ್ಟಲವಾಗಲಿ ಸದರ ಬಳ್ಳಿಗೆ ಸಾವಿರ ಮನೆಗಳಾಗ್ಲಿ ಸಾವಿರ ಮನೆಗೆ ಸಂತೋಷವಾಗ್ಲಿ
ಹಿಡಿಲೆ ಬಿತ್ತಿ ಬೆಂಡಿಲೆ ಬೆಳೆದು ರಾಜ್ಯಕ್ಕೆ ಒಂದು ರಾಯರಿಗೆ ಎರಡು ಆನಂದವಾಗಲಿ ಸದಾ ಶಿವಗ ಮುಟ್ಲಿ ನೂರ ಒಂದು ಕುಮಾರರಾಗಲಿ ಜೈವಂತ ಸಂಪನ್ಮೂರ್ತಿ ಭಾಗ್ಯಲಕ್ಷ್ಮಿ ಆನಂದವಾಗಲಿ ಗುರು ಮಲ್ಲಿಕಾರ್ಜುನಿಗೆ ಮುಟ್ಲಿ ಆನಂದವಾಗಲಿ ಹೋಗಿ ಬರ್ತೇನ್ರಿ ತಾಯಿ ಬರ್ತೇನ್ರಿ ಅವರ ಅನ್ನುವಂತ ಒಂದು ಪದಗಳನ್ನ ಹರಿಕೆ ಮುಖಾಂತರ ಅವರಿಗೆ ಹೇಳುವುದರಲ್ಲಿ ಮುಖಾಂತರ ಅವರು ಕೊಟ್ಟಂತ ಒಂದು ನಮ್ಮ ಐದು ಧಾನ್ಯಗಳ ಒಂದು ಜೋಡಿಗೆಯಲ್ಲಿ ಅವರು ಇವತ್ತು ಜೋಳ ಕೊಡಬಹುದು, ಗೋಧಿ ಕೊಡಬಹುದು, ಬೇರೆ ಧಾನ್ಯಗಳನ್ನು ಕೊಡಬಹುದು, ಆಮೇಲೆ ರೊಟ್ಟಿ ಕೊಟ್ಟರೆ ರೊಟ್ಟಿ ಒಂದು ಜೋಡಿಗೆ ಬೇರೆ ಇದೆ ಸರ್. ಅದನ್ನು ಕೊಟ್ಟು ಅದನ್ನು ಸ್ವೀಕಾರ ಮಾಡಿಕೊಂಡು ಪುನಃ ತಮ್ಮ ಗುಡಾರ್ಗಳಿಗೆ ಬಂದು ಇರ್ತಕ್ಕಂಥ ಮನೆ ಸದಸ್ಯರುಗಳೊಂದಿಗೆ ಹಂಚಿಕೆ ಮಾಡಿಕೊಂಡು ತಿಂತಾ ಇದೆ ಸರ್. ಇವತ್ತಿನ ಸದ್ಯಕ್ಕೆ ನಮ್ಮ ಸಮುದಾಯದವ್ರು ಸರ್ ಎಲೆ ಮರೆ ಕಾಯಿಕ್ಕಿಂತಲೂ ಇದು ನಶಿಸಿ ಹೋಗತಕ್ಕಂಥ ಸಮುದಾಯ ಅನ್ನುವಂತ ಹೇಳಿದ್ರಲ್ಲ ಏನು ತಪ್ಪೇನಿಲ್ಲ ಸರ್. ಅದಕ್ಕೆ ತಾವು ದಯವಿಟ್ಟು ಸರ್ ಈ ಒಂದು ಕಾರ್ಯಕ್ರಮವೇನು ಹಮ್ಮಿಕೊಂಡು ಸರ್ ದಯವಿಟ್ಟು ನನ್ನ ಮನಸ್ಥಿತಿ ಮತ್ತು ನನ್ನ ಸಮಾಜದ ನೋವಿನ ಮನಸ್ಥಿತಿ ತಮ್ಮ ಮುಂದೆ ಬಿಚ್ಚಿ ಹೇಳಿದೀವಿ ಸರ್. ಅದಕ್ಕೆ ತಾವು ಸಮ್ಮತಪಟ್ಟಂಗೆ ಮತ್ತೆ ತಾವು ಸರ್ಕಾರಕ್ಕೆ ಈ ಮೂಲಕ ನಮ್ಮ ಬಗ್ಗೆ ಏನಾದರೂ ಒಂದು ವಿಶೇಷತೆ ಕಾಳಜಿ ವಹಿಸಿ ಒಂದ ವರದಿಗಳನ್ನು ಸಲ್ಲಿಸುವ ಮುಖಾಂತರ ಸಮಾಜಕ್ಕೆ ಒಂದು ಒಳತನ್ನು ಮಾಡಿ ಅಂತ ಹೇಳಿ ತಮ್ಮಲ್ಲಿ ಅಂಗಳಾಚಿ ಬೀಳ್ಕೋತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಸರ್ ಏನಾಯ್ತು? ಸರ್ ಏನ್ ಸರ್ ನಾನು ಹೇಳಿದ್ದೀನಿ. ಹಲೋ, ಕೇಳಿಸ್ತೈತೆ? ಮಾತಾಡಿ ಸರ್. ಸರ್ ಈಗ ಈಗ ಈಗಾಗಲೇ ಹಾಡೋ ಹರಕೆ ಹಾಡೋ ಮುಖಾಂತರ ಸರ್ ಅವರಿಗೆ ಹರಕೆ ರೂಪದಲ್ಲಿ ನಾವು ಹಾಡು ಹಾಡಿ ಮತ್ತೆ ಮತ್ತೊಂದು ಮನೆಗೆ ಇದೇ ರೀತಿ ಭಿಕ್ಷೆ ಬಿಡುತ್ತಾ ಅಲ್ಲಿ ಎಲ್ಲ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರನ್ನ ನಾವು ಸಂತೋಷದಿಂದ ಮತ್ತು ಪ್ರೀತಿಯಿಂದ ತಾಯಾರಿ ಅವರ ಅನ್ಕೊಂತ ಒಂದು ಭಾವನೆಗಳಿಂದ ಅವ್ರ ಜೊತೆ ಮಾತಾಡಿ ಪುನಃ ಅವ್ರ ಮುಖಾಂತರ ಮತ್ತೆ ಭಿಕ್ಷೆ ಬಿಡ್ಕೋ ಹಾಗೆ ಮನೆ 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 ಅಂತಂದ್ರೆ ಕನಿಷ್ಠ ಒಂದರಿಂದ ಒಂದು ಎರಡು ಮೂರು ಮೂರರಿಂದ ನಾಲ್ಕು ದಿನ ಆ ಊರಲ್ಲಿ ಇದ್ದು ಆ ಊರಿನಲ್ಲಿ ಇರ್ತಕ್ಕಂತ ಎಲ್ಲ ಮಾಹಿತಿಯನ್ನ ತಗೊಂಡು ಅವರಿಗೆ ಹರಕೆ ರೂಪದಲ್ಲಿ ಹರಕೆ ಹಾಡನ್ನು ಹೇಳಿ ಅವರಿಂದ ಭಿಕ್ಷವನ್ನು ಪಡೆದುಕೊಂಡು ಮತ್ತೆ ಪುನಃ ನಾವು ನಮ್ಮ ಗುಡಾರಗಳಿಗೆ ಬರುವಂತ ಒಂದು ಪದ್ಧತಿ ಸರ್. ಇದರಲ್ಲಿ ನಮ್ಮಲ್ಲಿ ಸುಮಾರು ಇನ್ನೂ ಪಂಗಡಗಳಿದೆ ಸರ್, ಪಂಗಡಗಳಿದೆ ಸರ್. ಅವರು ಏನು ಪಂಗಡಗಳ ಅನ್ನೋಕ್ಕಿಂತಲೂ ಈ ನಮ್ಮ ಪ್ರೊಫೆಸರ್ ಮಂಜಪ್ಪರಿಗೆ ನಮಗಿಂತಲೂ ಹೆಚ್ಚಿನ ಒಂದು ಅಧ್ಯಯನ ಅವರು ಮಾಡಿದ್ರು ಸರ್. ಅವ್ರ ಮುಖಾಂತರ ತಾವು ಕೇಳಿ ತಿಳ್ಕೊಳ್ಬಹುದು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಇದೆ ಸರ್. ಅವರು ಮಾತಾಡ್ರಿ ಸರ್. ತಾವು ಮೊದಲಿಗೆ ಈ ಒಂದು ಏನು ದಾರೋಜಿ ಈರಮ್ಮ ಅಜ್ಜಿಯವರ ಒಂದು ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಏನ್ ನಂಬಿಕೊಂಡಿದ್ದೀರಿ ಒಂದು ವೆಬಿನಾರಿಗೆ ಅದ್ ನಂಬಿಕೊಂಡಂತ ಅಶ್ವರಾಮ್ಗೆ ಮತ್ತೆ ನನ್ನ ನೆಚ್ಚಿನ ಗುರುಗಳಾದ ಮೈತ್ರಿ ಸರ್ ಅವರಿಗೆ ಹೃತ್ಪೂರ್ವಕವಾಗಿ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಆಮೇಲೆ ಈ ಒಂದು ವೆಬಿನಾರ್ ನಲ್ಲಿ ಭಾಗವಹಿಸಿದಂತ ಎಲ್ಲ ಒಂದು ಬುದ್ಧಿಜೀವಿಗಳಿಗೂ ಮತ್ತು ಸಮುದಾಯದ ಹಿರಿಯ ಕಲಾವಿದರಿಗೂ ಕೂಡ ಅವರಿಗೂ ಕೂಡ ನನ್ನ ಒಂದು ಅಭಿನಂದನೆಗಳು ಅಥವಾ ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ಆಮೇಲೆ ನನ್ನ ಒಂದು ಕರ್ಕರ್ಮುಂಡರ ಸಮುದಾಯದ ಕುರಿತು ಈಗಾಗಲೇ ಏನು PhD ಸಬ್ಮಿಟ್ ಮಾಡಿದ್ದೀವಿ. ಆ ಒಂದು ಸಮುದಾಯದ ಹಿನ್ನೆಲೆಯಲ್ಲಿ ನಾವು ಇನ್ನು ಹಲವಾರು ಸೆಮಿನಾರ್ನಲ್ಲಿ ಪ್ರಸ್ತಾಪಪಡಿಸಿದ್ದೀವಿ. ಆದರೆ ಈ ಒಂದು ವಿಷಯ ಏನಾಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈಗಾಗಲೇ ನಮ್ಮ ರಾಮಚಂದ್ರಪ್ಪ ಕೋಳಿಯವರು ನಮಗೆ ಆ ಸಮುದಾಯದವರಾಗಿದ್ದು ಹೆಚ್ಚಿನ ಒಂದು ಜ್ಞಾನವನ್ನು ಹೊಂದಿದ್ದಾರೆ. ಅವರು ಹೊಂದಿರೋ ಒಂದು ಜ್ಞಾನದ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋದಾಗ ಆ ಒಂದು ಸಮುದಾಯದ ಏನು ಆಂತರಿಕ ಜ್ಞಾನಕ್ಕೂ ಮತ್ತು ನಾವು ಹೊರಗಿಂದ ಹೋಗಿರ್ತಕ್ಕಂಥ ಬಾಹ್ಯ ಜ್ಞಾನಕ್ಕೂ ವ್ಯತ್ಯಾಸಗಳು ಇರ್ತವೆ. ಬಟ್ ಇಲ್ಲಿ ಚರಿತ್ರೆಯನ್ನು ನಾವು ನೋಡೋದಕ್ಕಿಂತ ಹೆಚ್ಚಾಗಿ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಏನು ಆ ಒಂದು ಅಲೆಮಾರಿ ಸಮುದಾಯಗಳ ಒಂದು ಸಮಸ್ಯೆಗಳು ಅಥವಾ ಸವಾಲುಗಳು ಯಾವ ರೀತಿ ಜೀವನ ಸಮಸ್ಯಾತ್ಮಕ ಬದುಕನ್ನು ಅನುಭವಿಸಿದ್ರು ಅಂತಕ್ಕಂಥದ್ದು ಮುಖ್ಯವಾಗಿದೆ. ಈ ಕೋವಿಡ್ ಅಂತಕ್ಕಂಥದ್ದು ಜಾಗತಿಕ ಮಟ್ಟದಲ್ಲಿ ಒಂದು ಸೃಷ್ಟಿಯಾದಂಥ ಒಂದು ಪ್ಯಾಂಡಮಿಕ್ ಆಗಿದ್ರೂ ಕೂಡ
ಈ ಒಂದು ಅದು ಈವನ್ ತಳ ಸಮುದಾಯಗಳ ಮಟ್ಟಿಗೆ ಮತ್ತೆ ಒಂದು ಜಾಗತಿಕ ಮಟ್ಟದಿಂದ ಹಿಡಿದು ತಳ ಮಟ್ಟದವರೆಗೂ ಕೂಡ ಇದು ಪಸರಿಸಿರುವುದನ್ನು ನಾವು ಕಾಣ್ತಾ ಬರ್ತೀವಿ. ಆಮೇಲೆ ನಮ್ಮ ಸೋಷಿಯಾಲಜಿಕಲ್ ಆಸ್ಪೆಕ್ಟ್ ಅಲ್ಲಿ ನಾವು ಹೇಳುವುದಾದ್ರೆ ಸೋಷಿಯಾಲಜಿಯಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಏನಂತ ಹೇಳಿದ್ರೆ ರೂರಲ್ ಅರ್ಬನ್ ಕಂಟಿನ್ಯೂಮ್ ಅಂದ್ರೆ ಗ್ರಾಮೀಣ ಮತ್ತು ನಗರ ನಿರಂತರತೆ ಅಂತ ಒಂದು ಪದವನ್ನು ನಾವು ಬಳಸ್ತಾ ಹೋಗ್ತೀವಿ ಕಾನ್ಸೆಪ್ಟ್ ಅಂತ. ಇದರರ್ಥ ಏನಂತ ಹೇಳಿದ್ರೆ ಮೊದ್ಲೆಲ್ಲ ಮೈಗ್ರೇಷನ್ ಅಂತಕ್ಕಂಥದ್ದು ಹಳ್ಳಿಯಿಂದ ಉದ್ಯೋಗಗಳನ್ನ ಅರಿಸಿಕೊಂಡು ಬಿಟ್ಟು ಸಿಟಿ ಕಡೆ ಪ್ರಯಾಣ ಮಾಡ್ತಿದ್ರು. ಬಟ್ ಈ ಪ್ಯಾಂಡಮಿಕ್ ಅಂತ ಏನು ಕೋವಿಡ್ ಬಂದಂತ ಸಂದರ್ಭದಲ್ಲಿ ಅರ್ಬನ್ ನಿಂದ ರೂರಲ್ ಕಡೆಗೆ ವಲಸೆ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಈ ಹಿನ್ನೆಲೆ ನಾವು ಲಾಸ್ಟ್ ಏನು ಕ್ವಾರ್ಟರ್ ಜಿ ಡಿ ಪಿ ದರವನ್ನು ನಾವು ನೋಡ್ತಾ ಹೋದ್ರೆ ಅಲ್ಲಿ ಅಗ್ರಿಕಲ್ಚರಲ್ ಗ್ರೋತ್ ಹೆಚ್ಚಾಗಿರ್ತಕ್ಕಂಥ ನೋಡ್ತೀವಿ. ಯಾಕಂದ್ರೆ ಜಮೀನನ್ನು ಹೊಂದಿರತಕ್ಕಂತ ಬಹುತೇಕ ಏನು ಪ್ರಬಲ ಸಮುದಾಯಗಳು ಸೊಸೈಟಿಯಲ್ಲಿ ಇರ್ತಕ್ಕಂಥ ಪ್ರಬಲ ಸಮುದಾಯಗಳು ಈ ಕೃಷಿಯನ್ನು ಮಾಡಿಕೊಂಡು ನಾವು ಜೀವನ ಮಾಡ್ತೀವಿ ಅನ್ನೋ ಒಂದು ಭರವಸೆಯ ನೆಲೆಯಲ್ಲಿ ಹಳ್ಳಿಗಡೆ ಕಡೆ ವಲಸೆ ಬಂದರು. ಆದ್ರೆ ಜಮೀನನ್ನೇ ಇರದ ಅಥವಾ ಜಮೀನನ್ನು ಕಳ್ಕೊಂಡಂತ ಅಲೆಮಾರಿ ಸಮುದಾಯಗಳು ಯಾವ ಒಂದು ಕಡೆ ವಲಸೆ ಹೋಗ್ಬೇಕನ್ನೋದು ಒಂದು ಪ್ರಶ್ನೆ. ಆಮೇಲೆ ಅವರು ಕೃಷಿಯನ್ನು ನಂಬಿ ಬದುಕಲಿಕ್ಕೆ ಆಗೋದಿಲ್ಲ. ಅವ್ರು ನಂಬಿ ಬದುಕ್ತಿರೋದೇ ಏನಂತ ಹೇಳಿದ್ರೆ ಕಲೆಯನ್ನೇ ಮತ್ತೆ ಅವತ್ತಿನ ಏನು ಸಣ್ಣ ಪುಟ್ಟ ದಿನಗೂಲಿ ನೌಕರರು ಅಂತೀವಲ್ಲ ಈ ಕೂಲಿ ಕೆಲಸ ಮಾಡಿ ಬದುಕ್ತಕ್ಕಂತಾರೆ ಅಲೆಮಾರಿ ಸಮುದಾಯಗಳಾಗಿರೋದ್ರಿಂದ ಅವ್ರ ಬದುಕಿಂದು ಒಂದು ಸಮಸ್ಯಾತ್ಮಕ ಬದುಕು ಸೃಷ್ಟಿಯಾಗಿದ್ದಂತ ನಾವು ನೋಡ್ಬೋದಾಗಿದೆ. ಫಸ್ಟ್ ಆಫ್ ಆಲ್ ಇವ್ರು ಜಮೀನ್ ಇಲ್ದೇ ಇರ್ತಕ್ಕಂಥದ್ದು ಕೂಡ ಈ ಒಂದು ಸಂದರ್ಭದಲ್ಲಿ ಕೃಷಿ ಜೀವನ ಮಾಡಿ ಬದುಕಲಿಕ್ಕೆ ಕಷ್ಟಕರ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಆನಂತರದಲ್ಲಿ ನಮ್ಮ ಕರ್ಕರ್ಮುಂಡ ಸಮುದಾಯದ ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ ಇವರು ಕೂಲು ವ್ಯಾಪಾರವನ್ನು ಮಾಡ್ತಾ ಹೋಗ್ತಾರೆ. ಈ ಕೂಲು ವ್ಯಾಪಾರ ಹೋಗ್ಬೇಕಂದ್ರೆ ಅವರು ಒಂದ್ಸಗೇನು ಹಳ್ಳಿಗಳ ಕಡೆಗೆ ಬಂದ್ಬಿಟ್ಟು ಆ ಕೂಲನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಹೋಗ್ಬಿಟ್ಟು ನೆಕ್ಸ್ಟ್ ಹೈದರಾಬಾದಿಗೆ ಆಮೇಲೆ ಕೊಪ್ಪಳ ಈ ಭಾಗಕ್ಕೆಲ್ಲ ಒಂದು ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂತ ಒಂದು ವಿಧಾನ ಅವರಲ್ಲಿ ಇದೆ. ಆದರೆ ಈ ಒಂದು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಏನು ಹಳ್ಳಿ ಹಳ್ಳಿಗೆ ಬರ್ತಕ್ಕಂಥ ಇವ್ರು ಏನಿದ್ದಾರಲ್ಲ ಇವ್ರು ಇಡೀ ಸಂಪೂರ್ಣ ನಾನು ಗ್ರಹಿಸಿದಂತೆ ಆಸ್ ಎ ರಿಪೋರ್ಟರ್ ಆಗಿ ಗ್ರಹಿಸಿದಂತೆ ಹಳ್ಳಿಗಳಿಗೆ ಯಾವುದೇ ಕಾರಣಕ್ಕೂ ಹೊರಗಿನಿಂದ ಬರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿತ್ತು. ಹಳ್ಳಿಗಳಲ್ಲೇ ಟ್ರಂಚ್ಗಳನ್ನು ಹೊಡೆದ್ಬಿಟ್ಟು ಅಡ್ಡ ಹಾಕಿ ಯಾರೂ ಬರಂಗಿರ್ಲಿಲ್ಲ. ಆಮೇಲೆ ಸಪೋಸ್ ಒಂದು ಪಕ್ಷ ಬಂದರೂ ಕೂಡ ಅವರನ್ನ ಹೀನಮಾನವಾಗಿ ಬೈದು ನಿಂದಿಸಿ ಹೊರಗಡೆ ಕಳಿಸ್ತಕ್ಕಂಥ ಒಂದು ಸನ್ನಿವೇಶಗಳು ಈ ಒಂದು ಕೋವಿಡ್ ಎಲೆಯಲ್ಲಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಆಮೇಲೆ ಈ ಹಿಂದೆ ಏನಾದರೂ ಕಲೆಕ್ಟ್ ಮಾಡಿಬಿಟ್ಟು ಅವರು ಕೂದಲನ್ನ ಸ್ಟೋರೇಜ್ ಮಾಡಿದ್ರು ಕೂಡ ಅದನ್ನು ಮತ್ತೆ ಅಂತಾರಾಜ್ಯದ ಮಟ್ಟದಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಇವರಿಗೆ ಸಾಧ್ಯ ಆಗಲಿಲ್ಲ ಈ ಒಂದು ಕೋವಿಡ್ ಸಂದರ್ಭದಲ್ಲಿ. ಆಮೇಲೆ ಒಂದ್ ವೇಳೆ ಯಾವುದೋ ರೀತಿ ಕಳಿಸ್ಕೊಟ್ರು ಕೂಡ ಅಥವಾ ಮುಂಗಡ ಹಣವನ್ನು ಪಡಿಬೇಕು ಅಂತ ಹೇಳಿದ್ರು ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್ ಜ್ಞಾನದ ಕೊರತೆ ಇವರಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಆಮೇಲೆ ಅವತ್ತಿನ ದಿನ ದುಡ್ದು ಅವತ್ತೇ ತಿಂತಕ್ಕಂಥ ಸಮುದಾಯಗಳು ಆಗಿರೋದ್ರಿಂದ ಕೂತು ತಿನ್ನಲಿಕ್ಕೆ ಇವರಲ್ಲಿ ಅಷ್ಟೊಂದು ಆರ್ಥಿಕತೆ ಅಂತಕ್ಕಂಥದ್ದು ಇರಲಿಲ್ಲ. ಹಾಗಾಗಿ ದುರ್ಬಲ ಆರ್ಥಿಕತೆ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಆರೋಗ್ಯಕ್ಕಾಗಿರ್ಬೋದು ಜೀವನಕ್ಕಾಗಿರ್ಬೋದು ತುಂಬಾ ತೊಂದರೆಯನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಆಮೇಲೆ ಉತ್ತರ ಕರ್ನಾಟಕದ ಈ ಒಂದು ಸಂದರ್ಭ ಕೋವಿಡ್ನ ಜೊತೆ ಜೊತೆಯಲ್ಲಿ ನಾವು ಪ್ರಭಾವವನ್ನು ನೋಡ್ತಾ ಬಂದ್ವಿ. ಯಾಕಂದ್ರೆ ನಮ್ಮ ಆಲ್ಮೋಸ್ಟ್ ಆಲ್ ಅಲೆಮಾರಿ ಸಮುದಾಯಗಳು ಏನಾಗಿದ್ವು ಅಂತ ಹೇಳಿದ್ರೆ ಮೀನುಗಾರಿಕೆ ಮತ್ತೆ ಇತ್ಯಾದಿ ಒಂದು ನದಿ ತೊರೆಗಳಲ್ಲಿ ಏನು ಮಾಡ್ತಾ ಜೀವನ ಮಾಡ್ತಾ ಬಂದಿದ್ರು ಟೆಂಟ್ಗಳಲ್ಲಿ. ಈ ಒಂದು ಮೀನುಗಾರಿಕೆಗೂ ಕೂಡ ಈ ಪ್ರವಾಹ ಆಯ್ತು. ಪ್ರವಾಹದ ಹಿನ್ನೆಲೆಯಲ್ಲಿ ಈ ಒಂದು ಎರಡು ಜೊತೆ ಜೊತೆಯಾಗಿ ಈ ಒಂದು ಸಮಸ್ಯಾತ್ಮಕ ಬದುಕಿಗೆ ಒಳಗಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಆಮೇಲೆ ವಿಶೇಷವಾಗಿ ಈ ಮಂಡ್ರ ವೇಷ ಹಾಕೊಂಡು ಏನು ಭಿಕ್ಷಾಟನೆ ಮಾಡ್ತಕ್ಕಂಥದ್ದು ಓನ್ಲಿ ಫಾರ್ ದಿ ಏನು ಯುಗಾದಿ ಸಂದರ್ಭದಲ್ಲಿ. ಇಂದಿನ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಯುಗಾದಿ ಹಬ್ಬವನ್ನು ಕೂಡ ಸರಳವಾಗಿ ಊರಿನವರೇ ಆಚರಿಸ್ಕೊಬೇಕು ಅನ್ನೋದು ಒಂದಿತ್ತು. ಹಂಗಾಗಿ ಇವರು ಯಾವುದೇ ಕಡೆಗೂ ಹೊರಗಡೆ ಹೋಗ್ಬಿಟ್ಟು ಈ ಒಂದು ಇದನ್ನ ಹಬ್ಬದ ಇದ್ನಲ್ಲಿ ವೇಷ ಹಾಕೊಂಡು ಅವರು ಹಂಚ್ಕೊಂಡಿದ್ರಲ್ಲ ಅವರ ಒಂದು ನಾ ಇಂಥ ಮನೆ ತಂದವರು ಇಂಥ ಊರುಗಳನ್ನು ನಾವು ಈ ಒಂದು ಇದನ್ನ ವೇಷ ಹಾಕೊಂಡು ಹೋಗ್ಬಿಟ್ಟು ಭಿಕ್ಷೆ ಕಲೆಕ್ಟ್ ಮಾಡ್ಕೊಂಬರ್ಬೇಕು ಅಥವಾ ತಮ್ಮ ವರ್ತ ಅಥವಾ ಈ ನಮ್ಮ ಪಾಲಿನ ಭಾಗ ಅಂತ ಕರೀತಾರೆ ಅದನ್ನ ಅಂತೀವಲ್ಲ ಅದನ್ನ ಅವ್ರು ಪಡೀಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆಮೇಲೆ ವಿಶೇಷವಾಗಿ ಹೇಳ್ಬೇಕಂತಂದು ಹೇಳಿದ್ರೆ ಇವ್ರ ಒಂದು ಗುಡ್ಡು ಇದೆ ಅಂದ್ರೆ ಈ ಹಳ್ಳಿಗಳಿರ್ತಕ್ಕಂಥವ್ರಿಗೆ ಏನು ಸಾಂಕ್ರಾಮಿಕ ರೋಗ ಅಂತಕ್ಕಂಥ ಪ್ರಸಾರ ಆದ್ಮೇಲೆ ಹಳ್ಳಿಗಳಲ್ಲಿರ್ತಕ್ಕಂಥ ಜನರು ಕೂಡ ಆತ್ಮವಿಶ್ವಾಸವಾಗಿ ಭಯಪಟ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿರತಕ್ಕಂಥ ಸಂದರ್ಭ ಇದ್ದಾವೆ. ಬಟ್ ಈ ಒಂದು ಅಲೆಮಾರಿ ಸಮುದಾಯಗಳಲ್ಲಿ ಅದು ಆತ್ಮವಿಶ್ವಾಸದ ಕೊರತೆ ಯಾವತ್ತೂ ಕಡಿಮೆ ಆಗಿಲ್ಲ. ಅವ್ರು ಯಾವತ್ತಿಗೂ ಕೂಡ ಈ ಒಂದು ಕರೋನಾಕ್ಕೆ ಹೆದರಿ ಇಲ್ಲ. ಅವ್ರ ಆರೋಗ್ಯ ಸ್ಥಿಮಿತ ಆಗಿದೆ. ಒಂದ್ ವೇಳೆ ಬಂದರೂ ಕೂಡ ಅದನ್ನ ಎದುರಿಸ್ತಕ್ಕಂಥ ತಾಕತ್ತುಗಳು ಇದಾವೆ ಅಲೆಮಾರಿ ಸಮುದಾಯಗಳಲ್ಲಿ. ಹಾಗಾಗಿ ಅಲೆಮಾರಿ ಸಮುದಾಯ ಈ ಕರೋನಾ ಮುಂಬರುವ ಮೂರನೇ ಅಲೆ ಅಂತ ಹೇಳ್ತಿದ್ದಾರೆ.
ಹಾಗಾಗಿ ಮೂರನೇ ಅಲೆ ಅಂತ ವಿಶೇಷವಾಗಿ ನಾನು ಹೇಳೋದು ಇಷ್ಟೇ. ಎಲ್ಲರೂ ಕೂಡ ಮುಂಜಾಗ್ರತೆ ಎದರಿಕೆ ಇರಬಾರ್ದು, ಮುಂಜಾಗ್ರತೆವಾಗಿ ಇರಬೇಕು. ಆಮೇಲೆ ಸಾಮಾಜಿಕ ಅಂತರ ಅಂತೀವಲ್ಲ ಅಷ್ಟು ಕಾಪಾಡಿಕೊಂಡು ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ತೊಡಗಿದ್ರೆ ಯಾವ ರೀತಿಯ ತೊಂದರೆಯನ್ನು ಆಗಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯದ ಹಿನ್ನೆಲೆಯಲ್ಲಿ ನಾನು ಈ ಒಂದೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಮಂಜಪ್ಪ ಎಚ್ ವಿ ಅವರಿಗೆ, ಸಂಶೋಧಕರು. ಕಲೆ ಕಲೆ ಬಗ್ಗೆ ಒಂದು ಕೆಲವು ಸಮುದಾಯಗಳು ಈ ಹಬ್ಬ ಹರಿದಿನದಲ್ಲೇ ವಿಶೇಷವಾಗಿ ಭಿಕ್ಷೆ ಬೇಡ ತಿನ್ನುವಂತ ಸಮುದಾಯಗಳು ಇದೆ, ಅದರ ಮೇಲೆ ನೀವು ವಿಶೇಷವಾಗಿ ಇವತ್ತು ಬೆಳಕನ್ನು ಚೆಲ್ಲಿದ್ದೀರಿ. ಈ ಕೋವಿಡ್ ಅನ್ನೋ ಮಹಾಮಾರಿ ಲಾಕ್ಡೌನ್ ಅಂತ ಸಂದರ್ಭದಲ್ಲಿ ಆ ಸಮುದಾಯಗಳೇ ಹೆಚ್ಚು ಪರಿಣಾಮ ಬೀರಿ ಅವು ನೋವನ್ನು ಅನುಭವಿಸಿರುವಂತ ಅದನ್ನು ಅದ್ರ ಬಗ್ಗೆನು ಒಂದು ಗ್ರಹಿಕೆಯನ್ನು ಇಟ್ಕೊಂಡು ಆ ಸಮಸ್ಯೆನು ಬಹಳ ಪರಿಣಾಮಕಾರಿಯಾಗಿ ನಮ್ಮ ರಿಪೋರ್ಟ್ ಅಲ್ಲಿ ನಾವು ತಗೊಂತೀವಿ ಅಂತ ಹೇಳ್ತೇನೆ. ಇಲ್ಲ ಮೊನ್ನೆ ಮೊನ್ನೆ ಒಂದು ಇಚ್ಛೆ ಪಡ್ತಾ ಇದಾರೆ ಅವ್ರು ಹೇಳೋದ್ ನಾನು ಸರ್ ಮೊನ್ನೆ ಒಂದು ಇನ್ಸಿಡೆಂಟ್ ಹೇಳ್ಬೇಕು ಸರಿ, ಅದು ಡೀಟೇಲ್ ಸ್ವಲ್ಪ ಬರೆದು ನಮಗೆ ವಾಟ್ಸ್ಆಪ್ ಮಾಡ್ರಿ ಮಂಜಪ್ಪ ಅವರೇ. ಸರ್ ನೀವು ಓವರಾಲ್ ಕಮ್ಯುನಿಟಿ ಸಮಸ್ಯೆಗಳನ್ನ ಸಂಕ್ಷಿಪ್ತವಾಗಿ ಕೊಟ್ಟಿದ್ರೆ ಏನಾಗ್ತದೆ ನಾವು ರಿಪೋರ್ಟ್ದಲ್ಲಿ ಸೇರಿಸ್ಕೊಳ್ತೀವಿ. ಆಮೇಲೆ ಗುಜರಿ ವೆಂಕಟೇಶ್ವರ್ ಇದಾರ? ಬಂದಿಲ್ಲ ಸರ್. ಬಂದಿಲ್ಲ ಬಂದಿಲ್ಲ. ಓಕೆ, ನೆಕ್ಸ್ಟ್ ಬೇರೆ ನೀವು ಅದನ್ನ ಓವರಾಲ್ ರಿಪೋರ್ಟ್ ಕೊಡಿ ಒಂದ್ ಸಣ್ಣದಾಗಿ. ನಮ್ದು ಹಳೆ ರಿಪೋರ್ಟ್ಸ್ ನೋಡಿದ್ರಲ್ಲ ಆತರ ಬರ್ಬೇಕು. ಈಗ ನಮ್ಮ ಜಾನಪದ ಅಕಾಡೆಮಿಯ ಆಮೇಲೆ ನಮ್ಮ ಅಲೆಮಾರಿಗಳ ಜಾನಪದ ಕಲೆಗಳ ಯಜಮಾನಿ ಜಾನಪದ ಕಲೆಯ ಇದು ಅಕಾಡೆಮಿಯ ಅಧ್ಯಕ್ಷರಾದ ಮಂಜಮ್ಮ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಮಂಜಮ್ಮ ಜೋಕ್ತಿ ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ನಾನು ನಮ್ಮ ಎರಡು ಸಂಸ್ಥೆ ಮತ್ತು ಅಲೆಮಾರಿ ಒಕ್ಕೂಟದಿಂದ ಒಂದು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಮಹಾರುದ್ರಪ್ಪ ಅನ್ನೋರು ಚಲನಚಿತ್ರ ನಿರ್ದೇಶಕರು, ಅವ್ರು ಬಹಳ ವಿಶೇಷವಾದ ಒಂದು ಸಿನಿಮಾನ ಇವತ್ತು ಅವ್ರು ಕೈಗೆತ್ಕೊಂಡಿದ್ದಾರೆ ನಿರ್ದೇಶನ ಮಾಡಕ್ಕೆ. ನಿಜವಾಗ್ಲು ತುಂಬಾ ಸಂತೋಷ. ಬಟ್ ಅವ್ರು ತಗೊಂಡಿರೋ ಸಿನಿಮಾನು ಕೂಡ, ಈಗ ನಿರ್ದೇಶನ ಮಾಡ್ತಿರೋ ಸಿನಿಮಾನು ಕೂಡ ನಮ್ಮ ಅಲೆಮಾರಿ ಬುಡಕಟ್ಟಿಗೆ ಬಹಳ ಒಂದು ನಿಕಟವಾದ ಒಂದು ಸಂದರ್ಭ ಇದು ಸಂಬಂಧಗಳಿದೆ ಅಂತ ನಾನು ಅನ್ಕೊಂತೀನಿ. ಹಾಗಾಗಿ ಮಹಾರುದ್ರಪ್ಪರು ಒಂದು ಸಿನಿಮಾ ತೆಗಿತಾರೆ, ಆ ಸಿನಿಮಾದ ಹೆಸರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅನ್ನೋ ಒಂದು ಸಿನಿಮಾದ ಹೆಸರಾಗಿರ್ತದೆ. ಆ ಟೈಟಲ್ ಮೇಲೆ ಅವರು ಆ ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ. ಅವರು ಸಹ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಈ ಮೂರು ಸಂಸ್ಥೆಯಿಂದ ಸ್ವಾಗತ ಕೋರ್ತಾ ಅವರ ಮನದಾಳದ ಈ ಕೋವಿಡ್ ಸಂದರ್ಭದಲ್ಲಿ ಬುಡಕಟ್ಟು ಅಲೆಮಾರಿಗಳು ಅನುಭವಿಸಿರುವಂತಹ ಒಂದು ನೋವುಗಳನ್ನ ಅನಿಸಿಕೆಗಳನ್ನ ಹೇಳಬೇಕು. ಮುಂದಿನ ದಿನಗಳಲ್ಲಿ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅನ್ನೋದಕ್ಕೆ ಅದಕ್ಕೆ ಬಹಳ ಸೂಕ್ತವಾದ ಒಂದು ಇದು ಆಗೋದ್ರೆ ನಮ್ಮ ಅಲೆಮಾರಿ ಬುಡಕಟ್ಟುಗಳಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಸ್ಯೆಗಳನ್ನು ನಿಮ್ಮ ಸನ್ಮಾನದಲ್ಲಿ ತಗೊಳ್ಳೋದ್ರ ಮೂಲಕ ಈ ಜಗತ್ತಿಗೆ ನಮ್ಮ ನೋವುಗಳನ್ನ ತೆಗೆದಿಡ್ಬೇಕಂತ ಹೇಳ್ಕೊಂತೀನಿ. ಸರ್ ತಾವು ಒಂದೆರಡು ಮಾತನ್ನ ಆಡ್ಬೇಕಂತ ಕೇಳ್ಕೊತೀನಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್ ಮಾರುದ್ರಪ್ಪ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಡ್ಕೋಬೇಕದು ಮಾರುದ್ರಪ್ಪರೇ, ತಮ್ಮ ಇದು ಅನ್ಮ್ಯೂಟ್ ಆಗ್ಲಿಲ್ಲ. ಇಲ್ಲ ನೀವ್ ಹೇಳೋದ್ ನೀವ್ ಮಾತಾಡೋದ್ ಕೇಳಿಸಲ್ಲ ನಮ್ಗೆ. ಅನ್ಮ್ಯೂಟ್ ಮಾಡಿ, ನೀವಿನ್ನೂ ಮಾಡ್ಲಿಲ್ಲ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮಾರುದ್ರಪ್ಪರು ನಿಮ್ಮ ಫೋನು ಫೋನೇ ಅನ್ಸತ್ತೆ ಮೋಸ್ಟ್ಲಿ, ಅದು ಲ್ಯಾಪ್ಟಾಪ್ ಅಲ್ಲ. ಅಲ್ಲಿ ಅನ್ಮ್ಯೂಟ್ ಮಾಡಿದ್ರೆ ನೀವು ಮಾತಾಡೋದ್ ಕೇಳ್ಸತ್ತೆ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾರುದ್ರಪ್ಪರು. ಇಲ್ಲ ನೀವು 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 ಅನ್ಮ್ಯೂಟ್ ಮಾಡ್ದೇನೆ ನಮ್ಮ ನಿಮ್ಮ ಮಾತು ನಮಗೆ ಕೇಳಿಸೋದಿಲ್ಲ. ಅಲ್ಲಿ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ ನೀವು ಅದು ಮ್ಯೂಟ್ ಮಾಡಿರೋಂಥದ್ದು. ಆ ಸ್ಪೀಕರ್ ಚಿತ್ರದ ಮೇಲೆ ರೆಡ್ ಮಾರ್ಕ್ ಇದೆ, ಅದ್ ನೀವು ಅದನ್ನ ಒತ್ತೋದ್ರ ಮೂಲಕ ಅದು ಅನ್ಮ್ಯೂಟ್ ಆಗುತ್ತೆ. ಅವಾಗ ನಿಮ್ ಮಾತು ನಮಗೆ ಕೇಳುತ್ತೆ. ಅನ್ಮ್ಯೂಟ್ ಮಾಡಿ. ಹಾ ಈಗ ಸರ್. ಹಾ ಥ್ಯಾಂಕ್ ಯು ಸರ್, ಮಾತಾಡಿ ಸರ್, ಮಾತಾಡಿ. ಓಕೆ ಓಕೆ, ಎಲ್ರಿಗೆ ನಮಸ್ಕಾರ. ಮೊದಲನೇದಾಗಿ ನಿಮ್ಮೆಲ್ಲರಿಗೆ ಕ್ಷಮೆ ಕೇಳ್ತೀನಿ, ಯಾಕಂದ್ರೆ ನಿನ್ನೆ ನಾನು ಇರ್ಬೇಕಾಗಿತ್ತು, ದಿಗ್ಗಜರ್ ಮಾತೆಲ್ಲ ಕೇಳಿದೆ ಒಂದ್ ಸ್ವಲ್ಪ, ಆಮೇಲೆ ಅನ್ನ ಅನಿವಾರ್ಯ ಕಾರಣದಿಂದ ನಿರ್ಗಮಿಸಬೇಕಾಯ್ತು ಸರ್. ಅಲೆಮಾರಿ ಜನಾಂಗದ ಈ ಇದೊಂದು ಮೀಟಿಂಗ್ ನಡೀತಾ ಇರೋದು ಅದ್ಭುತವಾದ ಖುಷಿ ನನಗೆ. ಯಾಕೆ ಅಂತ ಹೇಳಿದ್ರೆ ನಾನು ಒಂಚೂರು ಹಿನ್ನೆಲೆ ಹೇಳ್ಕೊಂಡ್ಬಿಡ್ತೀನಿ. ನಾನು ಮೂಲತಃ ಉತ್ತರ ಕರ್ನಾಟಕದವನು, ಗದಗ ಹತ್ರ ಕಣಿಗೆನಾಳ್ ಅಂತ ನನ್ನ ಗ್ರಾಮ, ಉತ್ತರ ಕರ್ನಾಟಕದಲ್ಲೇ ಹುಟ್ಟಿದವನು. ನನಗೆ ಮೂಲತಃ ಈ ಬುಡಕಟ್ಟು ಜನಾಂಗ ಹೆಂಗ್ ಪರಿಚಯ ಅಂತ ಹೇಳ್ಬಿಡ್ತೀನಿ ಒಂದೇ ಒಂದ್ ನಿಮಿಷದಲ್ಲಿ. ಏನು ಅಂದ್ರೆ ನಾನು ನನ್ನ ಹೆಸರು ಹೇಳಬಲ್ಲೆ, ನಮ್ಮ ಅಪ್ಪನ ಹೆಸರು ಹೇಳಬಲ್ಲೆ, ನಮ್ಮ ಅಜ್ಜನ ಹೆಸರು ಹೇಳಬಲ್ಲೆ, ಮುತ್ತಾತನ ಹೆಸರು ಅವ್ರ ತಾತನ ಹೆಸರು ಹೇಳ್ರಿ ಅಂದಾಗ ನಮ್ಮ ಮನೆಗೆ ಒಬ್ಬ ಹೆಳವ ಬರವ
ಕೆಳಗೆ ಬಂದು ನಮ್ಮ ಮನೇದೆಲ್ಲ ಹಿಸ್ಟ್ರಿ ಬರೆಯವ. ಅವಾಗಿಂದ ನನಗೆ ಈ ಜನಾಂಗದ ಬಗ್ಗೆ ಒಂದು ಅಭಿಮಾನ ಪ್ರೀತಿ ಇದ್ದೇ ಇತ್ತು. ನಮ್ಮ ಹಿಸ್ಟ್ರಿ ಅವ್ರ ಹತ್ರ ಇದೆಯಲ್ಲಪ್ಪ, ಅವ್ರ ಯಾಕೆ ಬರ್ಕೊಂಡು ಹೋಗ್ತಾರೆ, ಅವ್ರಿಗೆ ಯಾಕೆ ಬೇಕೋದು ಅಂತ ಅಂತಿದ್ದೆ ನಾನು. ಬಟ್ ಈಗ ಅರ್ಥ ಆಗ್ತದೆ ಇಂಥ ಸಮುದಾಯ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹಾಸು ಹೊಕ್ಕಾಗಿ ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸೊಳಗಡೆ ನಮ್ಮ ಮನೆತನದಲ್ಲಿ ಬಂದು ಸೇರ್ಕೊಂಡಿದೆ. ಹಂಗಾಗಿ ಇವ್ರ ಮೇಲೆ ನನಗೆ ಸಿಕ್ಕಾಪಟ್ಟಿ ಪ್ರೀತಿ, ಆಮೇಲೆ ಉತ್ಸಾಹ, ಆಮೇಲೆ ಏನೋ ಒಂಥರದ್ದು ನನಗೆ ಅದನ್ನು ಆಳವಾಗಿ ಅಧ್ಯಯನ ಮಾಡ್ಬೇಕು ಅಂತ ಅನಿಸ್ತು. ಹಂಗಾಗಿ ನಾನು ಏನ್ ಮಾಡ್ತಿದ್ದೆ, ಬೆಂಗಳೂರಿಗೆ ಬಂದ ನಂತರ ಇವ್ರ ಪ್ರತಿ ಮನೆ ಮನೆಗೆ ಬೆಳಿಗ್ಗೆ ರಾಮನ ವೇಷ, ಆಂಜನೇಯನ ವೇಷ, ಸೀತೆ ವೇಷ ಹಾಕೊಂಡು ಬರೋರು. ನನಗೆ ಆಶ್ಚರ್ಯ ಆಗೋದು ಏನು ಅಂದ್ರೆ, ಈ ತರದ್ದು ಬೆಳಿಗ್ಗೆ ಬಣ್ಣ ಹಾಕಿದ್ರೆ ಮಹಾರಾಜರು ಬಣ್ಣ ತೆಗೆದ ಮೇಲೆ ಇವರು ಬೀದಿ ರಾಜರು ಆಗ್ಬಿಡ್ತಿದ್ರು. ಇದೆಂತದ್ದಪ್ಪ ಅಂತ ಸಂಶೋಧನೆ ಶುರು ಮಾಡಿದೆ. ಅಂದ್ರೆ ನಾನು ಸಿನಿಮಾಕ್ ಸಂಬಂಧಪಟ್ಟಂಗೆ ಮಾಡಿದೆ ಸರ್, ಕಂಪ್ಲೀಟ್ ಅಧ್ಯಯನ ಅಲ್ಲ ಅದು. ನನ್ನ ಸಿನಿಮಾ ನಾನು ಕತೆ ಬರ್ಕೋಬೇಕಾಗಿತ್ತು, ಅಥವಾ ಅದರ ಅಧ್ಯಯನ ಮೂಲಕ ನಾನು ಅಲ್ಲಿಗೆ ಅವ್ರ ಜೊತೆ ನಾನು ಪ್ರಯಾಣ ಮಾಡ್ಬೇಕಾಯ್ತು. ಲಿಟ್ರಲಿ ನಾನು ಹೋಗಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಸತತವಾಗಿ 1 ವರ್ಷಗಳ ಕಾಲ ತಿರುಗಾಟ ಮಾಡಿದ್ದೀನಿ ಕರ್ನಾಟಕ ತುಂಬಾ. ಆ ಜನಾಂಗದ ಅಧ್ಯಯನ ಮಾಡಿ ನನಗೆ ಒಳಹೊರಗನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಬಟ್ ಬಹಳ ಹಾರಿಬಲ್ ಅಂದ್ರೆ ಇವತ್ತು ಅವ್ರಿಗೆ ಬೇಕಾಗಿರೋದು ಅ ಆ ಸರ್ ಅಂದ್ರೆ ಅನ್ನ, ಅಕ್ಷರ, ಆ ಅಂದ್ರೆ ಆತ್ಮಾಭಿಮಾನ ಸರ್. ಅದು ಇಲ್ಲದೆ ಆ ಜನಾಂಗ ಬದುಕಲಾರದು. ಎಷ್ಟು ದೊಡ್ಡ ದೊಡ್ಡ ಪದಗಳಲ್ಲಿ ನಾವು ಭಾಷಣ ಮಾಡ್ಕೊಂಡು ಕೂತ್ರೆ ಅವ್ರಿಗೆ ಅದು ತಲುಪಲಾರದು. ಆ ಮೂರು ಇಲ್ಲದೆ ಆ ಜನಾಂಗ ಇವತ್ತು ನಶಿಸಿ ಹೋಗ್ತದೆ, ಬಹಳ ದುರ್ಬಲ ಆಗಿದೆ. ಹೆಣ್ಮಕ್ಳನ್ನ ಕಟ್ಕೊಂಡು 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಅವರು ತಮ್ಮ ನೆಲೆನ ಬೇರೆ ಬೇರೆ ಸಾಕ್ತಾ ಬದುಕ್ಬೇಕಾಗ್ತದೆ. ಒಂದು ಕಡೆ ನೆಲೆ ಇಲ್ಲ, ಮುಖ್ಯವಾಗಿ ಅವ್ರ ಮಕ್ಳಿಗೆ ಶಿಕ್ಷಣ ಇಲ್ಲ. ನನಗದು ತುಂಬಾ ನೋವಿನ ಸಂಗತಿ ಆಯ್ತು. ಸಣ್ಣ ಸಣ್ಣ ಮಕ್ಕಳನ್ನ ಕಟ್ಕೊಂಡು ಹೋಗ್ತಾರೆ, ಊರ್ ಎಂಥದ್ದು ಗೊತ್ತಿಲ್ಲ, ಜನ ಎಂಥದ್ದು ಗೊತ್ತಿಲ್ಲ. ಬೆಳಗಿನ ಜಾವ 2:30 ಎದ್ದು ಬಣ್ಣ ಹಾಕೊಂಡು ಮಹಾರಾಜನಂಗೆ ಮೆರೀತಾರೆ. ಸಾಯಂಕಾಲ ಅವ್ರ ಮನೆಗೆ ಹೋದ್ರೆ ಸರ್ ನಿಜಕ್ಕೂ ಕಣ್ಣಲ್ಲಿ ನೀರು ಬರ್ತದೆ ಅಂತ ಅಂತ ಕೆಲ್ಸಗಳು ನಮ್ ನಾಚಿಕೆ ಆಗ್ತದೆ. ಆಕ್ಚುಲಿ ನಮ್ಮ ಸಮುದಾಯಕ್ಕೆ ನಾಚಿಕೆ ಆಗ್ಬೇಕು, ಯಾಕಂದ್ರೆ ಆ ಸ್ಥಿತಿಯಲ್ಲಿ ಅವ್ರು ಇನ್ನೂ ಇಟ್ಟಿದೀವಲ್ಲ ನಾವು ಅನ್ನೋದೇ. ಯಾಕಂದ್ರೆ ಏನೇನೋ ಮಾತಾಡ್ತೀವಿ ಮುಂದುವರೆದ ಇದು ಡಿಜಿಟಲ್ ಯುಗ ಅದು ಇದು ಅಂತ. ಬಟ್ ಸೋಜಿಗದ ಸಂಗತಿ ಅಂತಂದ್ರೆ, ಮಹಾಕಾವ್ಯಗಳನ್ನ ಬೆಳಗ್ತಕ್ಕಂಥ ಜನ, ಮಹಾಭಾರತ, ರಾಮಾಯಣ, ಆಮೇಲೆ ಬಾಲನಾಗಮ್ಮನ ಕಥೆಗಳನ್ನ, ಈರಮ್ಮ ಅವ್ರದ್ದಂತೂ ಬಿಡ್ರಿ, ನಾನು ಅವ್ರ ಬಗ್ಗೆ ಹೇಳೋದಕ್ಕೆ ತುಂಬಾ ಚಿಕ್ಕವನಾಗ್ತೀನಿ. ನಾನು ಅವ್ರ ಕಾಲಘಟ್ಟದಲ್ಲಿ ಅವ್ರನ್ನ ಹತ್ತಿರದಿಂದ ನೋಡಕ್ಕಾಗ್ಲಿಲ್ಲ, ಅವ್ರದೆಲ್ಲ ನಾನು ತಿಳ್ಕೊಂಡಿದ್ದೆ. ಬಟ್ ಈಗಾದ್ರೂ ಇದು ನಡೀತಾ ಇದೆ ಸರ್. ಆಮೇಲೆ ನಾನು ಇದಕ್ಕೆ ಚಿತ್ರಕಥೆಗೆ ಬಂದು ನನ್ನ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಬಂದ್ಬಿಡ್ತೀನಿ. ತುಂಬಾ ಮಾತಾಡೋ ಇನ್ನೂ ಇದಾರೆ ಅಂತ ಅನ್ಕೋತೀನಿ. ಹಂಗಾಗಿ ನಾನು ಇವ್ರನ್ನ ಮಾಡ್ಬೇಕಾದಾಗ ಒಂದು ಮೂಲ ಕತೆಗೆ ನಾನು ಹುಡುಕ್ಬೇಕಾಗಿತ್ತು. ಹಂಗಾಗಿ ನಾನು ಇವ್ರನ್ನ ಹುಡುಕೊಂಡು ಹೋಗಿ ಒಂದು ಸರ್ ಮಾತಾಡಿ ಸರ್ ಮಾತಾಡಿ. ಹಾ ಓಕೆ ಓಕೆ ಓಕೆ. ಹಂಗಾಗಿ ಅಧ್ಯಯನ ಶುರು ಮಾಡಿದೆ. ಹಲೋ, ಹಾ ಸರ್ ಮ್ಯೂಟ್ ಮಾಡ್ಕೊಡ್ರಿ, ಬೇರೆ ಎಲ್ಲ ಮ್ಯೂಟ್ ಮಾಡ್ಕೊಡ್ರಿ, ಬೇರೆಲ್ಲ ಮ್ಯೂಟ್ ಮಾಡ್ಕೊಟ್ಟು ಮಾತಾಡುವಾಗ ಮಾತ್ರ ಮ್ಯೂಟ್ ಮಾಡ್ಬೇಕು. ಓಕೆ 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 ಸರ್. ಹಂಗಾಗಿ ನಾನೇನ್ ಮಾಡಿದೆ, ಇವ್ರಿಗೆ ವ್ಯಾಪ್ತಿ ಪ್ರದೇಶದ ಅಂತ ಹೊರಗಿದ್ದಾರೆ ಅಂತ ಟೈಟ್ಲ್ ಯಾಕೆ ಇಟ್ಟೆ ಅಂತಂದ್ರೆ, ಇವ್ರಿಗೆ ವ್ಯಾಪ್ತಿ ಒಳಗಡೆ ಇನ್ನೂ ಬಂದಿಲ್ಲ ಸರ್, ಬರ್ಬೇಕಾಗಿದೆ, ಅವ್ರನ್ನ ಕರ್ಕೋಬೇಕಾಗಿದೆ ನಾವು. ಯಾಕಂದ್ರೆ ನಾವು ಮಾತಾಡೋದ ಬೇರೆ, ಅಲ್ಲಿ ಇರೋದೆ ಬೇರೆ, ವಸ್ತುತಿತ್ತಿನೇ ಬೇರೆ. ಶಿಕ್ಷಣ ಕೊಟ್ಟಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ಅವರು ಏನ್ ಇವತ್ತು ಬದುಕ್ತಾ ಇದಾರೆ ಅದಕ್ಕೂ ವ್ಯಾಲಿ ಇಲ್ದಂಗ ಆಗೋಗುತ್ತೆ. ಯಾಕಂದ್ರೆ ಅವ್ರಿಗೆ ವೇದಿಕೆ ಸೃಷ್ಟಿ ಆಗ್ಬೇಕಾಗಿದೆ. ಹಿಂಗ್ ಬೀದಿ ಬೀದಿ ಅಲ್ಲದು ಅವ್ರು ಬದುಕೋದಕ್ಕೆ ಕಷ್ಟ ಇದೆ ಸರ್. ಇವತ್ತಿಗೆ ಏನಾಗಿದೆ ಅಂತಂದ್ರೆ, ತುಂಬಾ ಕಲೆಗಳು ಹಿಂಗ್ ನಶಿಸಿ ಹೋಗ್ತಿದೆ. ಜನಗಳ ಮಧ್ಯೆ ಬೆಳಿಬೇಕಾಗಿತ್ತು, ನಾವು ಬೆಂಬಲ ಕೊಡ್ಬೇಕಾಗಿತ್ತು, ಜನಗಳ ಮಧ್ಯನೆ ಅರಳ್ಬೇಕಾಗಿತ್ತಂತ ಕಲೆ ಇವತ್ತು ಡಿಜಿಟಲ್ ಯುಗದಿಂದ ಎಲ್ಲರೂ ಮೊಬೈಲ್ಗೆ ಅಂಟ್ಕೊಂಡು ಕೂತಿದ್ದಾರೆ, ಟಿವಿಗೆ ಅಂಟ್ಕೊಂಡು ಕೂತಿದ್ದಾರೆ, ಸಿನಿಮಾ ಕಂಡ್ಕೊಂಡು ಕೂತಿದ್ದಾರೆ. ಬಟ್ ಇವ್ರ ಮನೆಗೆ ಬಂದ್ರೆ ಅವ್ರದ್ದು ಯಾರು ಕೇಳೋರು ಸರ್? ತುಂಬಾ ಕಷ್ಟ ಆಗ್ತಿದೆ. ಹಂಗಾಗಿ ಅವ್ರಿಗೆ ಮೂಲಭೂತ ಸಮಸ್ಯೆಗಳನ್ನ ಮೊದಲು ಅವ್ರ ಮನುಷ್ಯನನ್ನಾಗಿ ಮಾಡ್ಬೇಕಾಗಿದೆ. ನಾವೆಲ್ಲರೂ ಸೇರಿ ಮಾಡ್ಬೇಕಾಗಿರೋದು ಇಷ್ಟೇನೆ, ಅವ್ರ ಅಳಲನ್ನ ಕೇಳ್ಬೇಕಾಗಿದೆ. ಹಂಗಾಗಿ ಈ ನಿಟ್ಟಿನಲ್ಲಿ ತುಂಬಾ ಕೆಲಸ ಆಗ್ಬೇಕಾಗಿದೆ. ನನಗೆ ದಕ್ಕಿದ, ಅವ್ರಿಗೆ ದಕ್ಕಿದ ಕಥೆಯನ್ನ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಮಾಡಿಕೊಂಡು ನಾನೊಂದು ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದೀನಿ. ಅದಕ್ಕೆ ರಘುನಾಥ್ ಅನ್ನೋರು ಬೆಂಗಳೂರು ಮೂಲದವರು, ಅದಕ್ಕೆ ಹಣ ಖರ್ಚು ಮಾಡಿದರೆ 2 ಕೋಟಿಗಟ್ಟಲೆ ದುಡ್ಡು ಖರ್ಚಾಗಿದೆ. ದುರಂತ ಏನಂದ್ರೆ, ಇಂಥ ಬುಡಕಟ್ಟು ಜನಾಂಗದ ಕಥೆಯನ್ನು ಇಟ್ಕೊಂಡು ಮಾಡೋದಕ್ಕೆ ಕಮರ್ಷಿಯಲ್ ಕತೆಗಳು ಅಲ್ಲದಕ್ಕೋಸ್ಕರ ಯಾರು ಅದನ್ನ ರಿಲೀಸ್ ಮಾಡೋದಕ್ಕಾಗ್ಲಿ ಅಥವಾ ನೋಡೋದಕ್ಕಾಗ್ಲಿ ಕಷ್ಟ ಆಗ್ತಿದೆ. ಯಾಕಂದ್ರೆ 2 ಕೋಟಿಗಟ್ಟಲೆ ಆಲ್ರೆಡಿ ಪ್ರೊಡ್ಯೂಸರ್ ಖರ್ಚು ಮಾಡಿದ್ದಾರೆ. ಈಗ ಅದನ್ನ ಹಣದ ಸಮಸ್ಯೆ ಇಂದ ಅದು ಇನ್ನೂ ನಾ ಡಬ್ಬದಲ್ಲೇ ಇದೆ, ಹೊರಗೆ ತರ್ಬೇಕಾಗಿದೆ, ತರ್ತೀವಿ ಕೂಡ. ಯಾಕಂದ್ರೆ ಆ ಜನ ನಾವು ಸಿನಿಮಾ ಮಾಡಿದ್ದು ಹಣ ಬರಲಿ ಅಂತ ಉದ್ದೇಶಕ್ಕಲ್ಲ, ನಮ್ಮ ಪ್ರೊಡ್ಯೂಸರ್ ಮಾಡಿದ್ದು. ಈ ಜನಾಂಗಕ್ಕೆ ನಾವೇನೋ ಸಲ್ಲಿಸ್ಬೇಕು, ನಮ್ಮ ಕಡೆಯಿಂದ ಏನೋ ಆಗ್ಬೇಕು ಅನ್ನೋ ಉದ್ದೇಶ ಸಿನಿಮಾ ಮಾಧ್ಯಮದ ಮೂಲಕ ಇವ್ರದ್ದೇನು ಬದುಕು ಇತ್ತು, ಅನ್ನ ಇತ್ತು, ಆಮೇಲೆ ಸ್ವಾಭಿಮಾನದಿಂದ ಹೆಂಗ್ ಬದುಕ್ಬೇಕು ಅನ್ನೋದನ್ನ ಆ ಚಿತ್ರದಲ್ಲಿ ಚಿತ್ರೀಕರಿಸಿದೀವಿ.
ಹಂಗಾಗಿ ಆ ಸಿನಿಮಾ ಕಂಪ್ಲೀಟ್ ಆಗಿದೆ ಸರ್, ಸೆನ್ಸಾರ್ ಆಗಿದೆ, ರಿಲೀಸಿಗೆ ರೆಡಿ ಇದೆ. ನಿಮ್ಮ ಬೆಂಬಲ ಅದಕ್ಕೆ ಬೇಕು ಸರ್, ನಿಮ್ಮೆಲ್ಲ ಸಮುದಾಯಗಳ ಬೆಂಬಲ ಬೇಕು. ಆಮೇಲೆ ಮೈತ್ರಿ ಸರ್ ಇದ್ದೀರಿ, ತುಂಬಾ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ ಸರ್, ನಾನು ನಿಮ್ಮ ಮಾತುಗಳನ್ನ ಕೇಳಿದೆ. ಆಮೇಲೆ ಸುಮಾರು ಜನ ದಿಗ್ಗಜರು ಮಾತಾಡಿದಿರಿ, ತುಂಬಾ ಖುಷಿ ಆಯ್ತು. ತುಂಬಾ ದೂರ ಯೋಚನೆಗಳಿದೆ, ಬಟ್ ಬೇಗ ಆಗ್ಲಿ ಸರ್ ಅವೆಲ್ಲ. ನಾವಂತೂ ಈ ಜನಾಂಗಕ್ಕೆ ಇದ್ರಕ್ಕೆ ನಮ್ಗ ನನಗೇನ್ ದೇವ್ರ ಶಕ್ತಿ ಕೊಟ್ಟಿದಾನೋ, ನಮ್ ತಂಡಕ್ಕೆ ಏನ್ ಶಕ್ತಿ ಕೊಟ್ಟಿದಾನೋ, ನಾನು ಈ ಜನಾಂಗಕ್ಕೋಸ್ಕರ ಇದ್ದೇ ಇರ್ತೀನಿ. ನಂದು ಅಳಿಲಿ ಸೇವೆ ಸರ್, ನಿಮ್ದೇ ದೊಡ್ಡ ಸೇವೆ. ಯಾಕಂದ್ರೆ ನನಗ್ ಬರೋ ಮೀಡಿಯಾದಲ್ಲಿ ನಾನು ಕತೆ ಚಿತ್ರಕತೆ ಮಾಡ್ಕೊಂಡಿದ್ದೀನಿ. ನೀವು ಸಾಧ್ಯತೆಗಳಿದ್ರೆ ಸರ್, ನಿಮ್ಮ ವಿಶ್ವವಿದ್ಯಾನಿಲಯದಲ್ಲಾಗ್ಲಿ ಅಥವಾ ಇನ್ಯಾವುದೋ ಬುಡಕಟ್ಟು ಜನಾಂಗಕ್ಕೆ ತಲುಪೋದಕ್ಕೆ ಆ ಸಿನಿಮಾನ ಪ್ರದರ್ಶನ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್ ಈ ಮೂಲಕ. ಮುಂದಿಂದು ನಾನು ನನಗೆ ಅನಿಸಿದ್ದನ್ನ ತೋಚಿದ್ದನ್ನ ಹೇಳಿದ್ದೀನಿ. ಎಷ್ಟು ಸರಿನೋ ಎಷ್ಟು ತಪ್ಪೋ ಗೊತ್ತಿಲ್ಲ. ಸರ್ ಹಿಂಗೆ ಹೇಳ್ತಾ ನನ್ನೊಂದು ಎರಡು ಮಾತಿನ ಹಂಚ್ಕೊಳ್ಳೋದಕ್ಕೆ ವೇದಿಕೆ ಮಾಡಿಕೊಟ್ಟ ನಾಡೋಜ ಬುರ್ರಕಥಾ ಈರಮ್ಮನ ಈ ಸಂಸ್ಥೆಗೂ, ಆಮೇಲೆ ಹಂಪಿ ವಿಶ್ವವಿದ್ಯಾನಿಲಯಕ್ಕೂ, ಆಮೇಲೆ ವಾರ್ತಾ ಇಲಾಖೆ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ ಸರ್. ಜೈ ಹಿಂದ್, ಜೈ ಕರ್ನಾಟಕ ಮಾತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ 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 ನಮಸ್ತೆ. ರಾಮು ಸರಿ, ಥ್ಯಾಂಕ್ಸ್ ಹೇಳಿ. ಮತ್ತೆ ಯಾರಿದ್ದಾರೆ ನೋಡಿ, ಪಟ್ಟಿ ಪ್ರಕಾರ ಹೋಗ್ತಾ ಹೋಗ್ರಿ. ತುಂಬಾ ಧನ್ಯವಾದಗಳು ಸರ್ ತಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನ ವಿನಿಯೋಗಿಸಿದ್ರಿ. ನಿರಂತರವಾಗಿ ತಮ್ಮ ಸಲಹೆಗಳನ್ನ ಇರ್ಲಿ ಈ ಒಂದು ಜನಾಂಗದ ಮೇಲೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ತಮಗೆ ಧನ್ಯವಾದಗಳನ್ನು. ಸರ್, ಈಗ ಈ ಮಾಲಾ ಸಮುದಾಯದವರು ನಿನ್ನೆ ಮಿಸ್ ಆಗಿದ್ದಾರೆ, ಯಾರ ಬಂದ್ರೆ ಅವ್ರಿಗೂ ಕೊಡಿ. ಮಾಲಾ ಸಮುದಾಯದವರು ಮಿಸ್ ಆಗಿದ್ದಾರೆ ನಿನ್ನೆ, ನಿನ್ನೆ ಯಾರಾದ್ರೂ ಮಿಸ್ ಆಗಿದ್ರೆ ಕೊಟ್ಬಿಡಿ, ಮತ್ತೆ ಇವತ್ತಿಂದ್ರಲ್ಲಿ ಹೋಗಿ. ಚನ್ನದಾಸ ಸಮುದಾಯದ ಮಾಡ್ರಿ, ಯಾರು ಇದ್ದಾರೆ ಅವ್ರಿಗೆ ಕೊಡ್ತಾ ಹೋಗ್ರಿ, ಹಿಂದ ಮುಂದೆ ಮಾಡ್ಕೊಳ್ಳಿ ಬರ್ತದ. ದುರ್ಗಪ್ಪ, ಸಣ್ಣ ದುರ್ಗಪ್ಪ ಅವರು ಚನ್ನದಾಸ ಕಮ್ಯುನಿಟಿಯ ಮೆಟ್ರಿ ಸಣ್ಣ ದುರ್ಗಪ್ಪ ಅವರು. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಅನ್ಮ್ಯೂಟ್ ಆಗಿಲ್ಲ. ಚಿನ್ರಾಜು ಯಾರೇ ಕೊಟ್ಟಿದ್ರ ಮೆಟ್ರಿ? ಚಿನ್ರಾಜು ಇದಾರ? ಚಿನ್ರಾಜು ದುರ್ಗಪ್ಪ ಅವ್ರಿಗೆ ಕೊಟ್ಟಿದಾರ ಅನಿಸ್ತದೆ. ಅನ್ಮ್ಯೂಟ್ ಮಾಡ್ಕೊಳ್ಬೇಕು, ಅನ್ಮ್ಯೂಟ್ ಮಾಡ್ಕೊಳ್ಬೇಕು ದುರ್ಗಪ್ಪ ಅವರು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಚಿನ್ರಾಜು. ಚಿನ್ರಾಜು ಅವ್ರ ಜೊತೆಗಿದ್ದಾರೆ. ಚಿನ್ರಾಜು ಅವ್ರ ನೀವು ಅನ್ಮ್ಯೂಟ್ ಮಾಡಿಸಿ ಅವರಿಗೆ. ಚಿನ್ರಾಜು ಮಕ್ಕಳಿಗೆ ಹೇಳ್ರಿ. ಸರಿ, ಈಗ ನಾನು ಆಮೇಲೆ ಈಗ ರಮೇಶ್ ಗಬ್ಬರ್ ಅವ್ರು ಇದಾರೆ ಸರ್, ಅವ್ರು ಮಾತಾಡ್ಸ್ಲಿ. ನಾನು ಮಾತಾಡ್ತೀನಿ. ಸಣ್ಣವಾರಪ್ಪರು ಬಂದಿದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ, ಈಗ ಜಾಯ್ನ್ ಆಗಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ಮೂರು ಸಂಸ್ಥೆಯಿಂದ. ಕಾರ್ಯಕ್ರಮದ ಅವರು ಒಬ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರೊಬ್ಬರು ಇರೋದ್ರಿಂದ ಈಗ ತಡವಾಗಿ ಜಾಯ್ನ್ ಆಗಿದ್ದಾರೆ. ಹಾಗಾಗಿ ಈ ಕೋವಿಡ್ ಸಂದರ್ಭದ ಇವತ್ತಿನ ವಿಷಯವಾಗಿ ಸಂಕ್ಷಿಪ್ತವಾಗಿ ಅಲೆಮಾರಿಗಳು ಅನುಭವಿಸಿದಂತ ಒಂದು ನೋವಿನ ಸಂಗೀತನ ತಾವು ಹಂಚ್ಕೋಬೇಕಂತ ಕೇಳ್ಕೊಂತೀನಿ. ಸಣ್ಣಮಾರಪ್ಪ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಣ್ಣಮಾರಪ್ಪ ಅವರೇ, ನೀವು ಅನ್ಮ್ಯೂಟ್ ಮಾಡ್ಕೋಬೇಕು. ಸಣ್ಣಮಾರಪ್ಪ ಅನ್ಮ್ಯೂಟ್ ಮಾಡ್ಕೊಳ್ರಿ. ಅನ್ಮ್ಯೂಟ್ ಆಗಿಲ್ಲ, ನಿಮ್ ಫೋನ್ ರೆಡ್ ತೋರಿಸ್ತಾ ಇದೆ. ಅದು ನೀವು ಅನ್ಮ್ಯೂಟ್ ಮೇಲೆ ಒತ್ತಿ, ಅದು ಇಲ್ಲ ನಿಮ್ ಮಾತು ಕೇಳಿಸಲ್ಲ ನಮ್ಗೆ. ಮಾತಾಡಿ. ಸರ್, ಎಲ್ರಿಗೂ ನಮಸ್ಕಾರ. ತಾವು ಇಂಥ ದೊಡ್ಡ ಕಾರ್ಯಕ್ರಮವನ್ನು ದರೋಜಿ ಈರಮ್ಮ ಒಂದು ಸ್ಮರಣೆಯಲ್ಲಿ, ಬಹಳ ದೊಡ್ಡ ಕಾರ್ಯಕ್ರಮ ಇದು. ದೇಶ ವಿದೇಶಿ ಕೂಡ ನಮ್ಮ ಆಚಾರ ವಿಚಾರಗಳು, ನಮ್ಮ ಪದ್ಧತಿಗಳು, ಹಾಗೆ ನಾವು ಅಲೆಮಾರಿಗಳು ಯಾವ ಯಾವ ರೀತಿ ಜೀವನ ಮಾಡೋದನ್ನು. ಹಲೋ ಸರ್. ನಾವು ಮೈತ್ರಿ ಸರ್, ಈಗ ನಮ್ಮ ದುರ್ಗ ಗೊತ್ತಿಲ್ಲ ಹಂಗಾಗಿ ಓಕೆ. ನಮ್ಮ ಮೈತ್ರಿ ಸರ್ ಆಗಿರ್ಬೋದು, ಹಾಗೆ ಚಲೂರಾಜ್ ಆಗಿರ್ಬೋದು, ಈರಮ್ಮ ಬಗ್ಗೆ ನಿನ್ ಹೇಳ್ದಂತ ಅದು ಜೀವನದಲ್ಲಿ ನಾವು ಮರೆಯಕ್ಕಾಗಿಲ್ಲ ಅಂತ ಒಂದು
ಭಾವನಾತ್ಮಕ ಮಾತು ಈ ದೇಶಕ್ಕೆ ತಿಳಿಸಿಕೊಟ್ಟಿದ್ದ ನಮ್ಮ ಗುರುದ ಮೈತ್ರಿ ಸರ್ ಅವರಿಗೆ ಮತ್ತು ಚಲುವರಾಜ್ ಅವರಿಗೆ ನಮ್ಮ ಈರಮ್ಮ ಫೌಂಡೇಶನ್ ರಾಮಾಜಿ ನವಲ್ ಅವರಿಗೆ ನಾನು ತುಂಬರಿಂದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಅಲೆಮಾರಿ ಅರೆಲೆ ವಿಮುಕ್ತ ಬುಡಕಟ್ಟು ಒಕ್ಕೂಟದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತೆಲ್ಲ ನನ್ನ ಗುರುಗಳಿಗೆ ನಾನು ಹೇಳಕ್ಕೆ ಅವರಿಗೆಲ್ಲ ಸ್ವಾಗತವನ್ನು ಕೂಡ ನಾನು ಎರಡು ಮಾತಾಡ್ತೀನಿ. ಮೊನ್ನೆ ತಾನೇ ಕೋವಿಡ್ ಸಂದರ್ಭ ಹೇಳಿದ್ದೀವಿ ಸರ್, ಈಗೇನಿಲ್ಲ ಸರ್ಕಾರದಲ್ಲಿ ಬರುವಂತ ಮೂಲಭೂತ ಸೇವೆಗಳ ಬಗ್ಗೆ ತಾವು ತಮ್ಮನ್ನ ತಮ್ಮ ಎಲ್ಲ ಗುರು ಹಿರಿಯರು ಸುಮಾರು ವರ್ಷಗಳಿಂದ ನಮ್ಮ ಸಮುದಾಯಕ್ಕೆ ಆಗ್ತಾ ಇದೆ ಅಂತ ಹೇಳಿ ತಾವು ಸರ್ಕಾರಕ್ಕೆ ಜೊತೆಗೆ ನಮ್ಮ ಮೈತ್ರಿ ಸಾರ್ ಆಗಿರ್ಬೋದು, ಚಾವಡಿ ಲೋಕೇಶ್ ಆಗ್ಬೋದು, ಭಾಸ್ಕರ್ ಸರ್ಕಾರ ಆಗಿರ್ಬೋದು, ಸರ್ವ ಸದಸ್ಯರು ತಮ್ಮ ಏನು ಅಲೆಮಾರಿಗಳು ಈಗ ಇರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸುಮಾರು ವರ್ಷಗಳ ಹೋರಾಟ ಮಾಡಿ ತಾವು ಸರ್ಕಾರಕ್ಕೆ ಮನವಿ ಮಾಡಿ ಸರ್ಕಾರ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ನೀವು ಹೊಡೆದಾಡಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ತಾವು ತಂದಂತ ಅನುದಾನಗಳು ತಾವು ತಂದಿರುವಂತ ಅಲೆಮಾರಿ ಕೋಶ ಅನ್ನೋದು ಇದು ಜೀವನದಾಗೆ ನಾವು ಮರೆಯಕಾಗಿಲ್ಲ. ಇಂತ ಒಂದು ದೊಡ್ಡ ಕೊಡುಗೆ ತಾವೆಲ್ಲರೂ ಕಷ್ಟಪಟ್ಟು ರಾಜ್ಯಕ್ಕೆ ತಂದಿದ್ದೀರಿ. ತದನಂತರ ಈಗ ಸಿಗುವಂತ ಕೂಡ ಸವಲರುಗಳು ಸಾಕಷ್ಟು ಅಲೆಮಾರಿ ಸಿಗುತ್ತಿದ್ದಾವ, ನಾವು ಇಲ್ಲ ಅಂತಂದಿಲ್ಲ. ಆದ್ರೆ ಆ ಸಿಗುವಂತ ಸವಲುಗಳ ಬಗ್ಗೆ ಹಿಂದಿನ ಸರ್ಕಾರಗಳು ಕೊಟ್ಟಂತಹದ್ದು ಒಂದು ಅನುದಾನವನ್ನು ಈಗಿನ ಸರ್ಕಾರ ಕೊಡ್ತಾ ಈಗಿನ ಸರ್ಕಾರ ಕೊಡ್ತಾ ಇಲ್ಲ. ಯಾಕೋ ಏನೋ ನಮ್ಮ ದುರಾದೃಷ್ಟ, ಈಗಿನ ಸರ್ಕಾರದಾಗ್ಲಿಂದ ಮಳೆ ಹಾನಿ, ಒಂದ್ ಕಡೆಗೆ ಕೊರೋನಾ ಸಂಕ, ಇವೆಲ್ಲದರ ಮಧ್ಯೆ ಸರ್ಕಾರ ನಮ್ಮ ಅಲೆಗಳ ಕೋಶಕ್ಕೆ ಬಿಡುವ ಹಣ ಕೂಡ ಅವರು ವಾಪಸ್ ತಕ್ಕ ಬಳಸಿರೋದು ಅತ್ಯಂತ ದುಃಖಕರವಾದ ಸಂಗತಿ. ಯಾಕಂದ್ರೆ ಕಳೆದ ಬಗ್ಗೆ ನಾವು ಲೋನ್ಗಳಿಗೆ ಸಾಕಷ್ಟು ಲೋನ್ಗಳಿಗೆ ಅಪ್ಲೈ ಆದಾಗ ಬಳ್ಳಾರಿ ಜಿಲ್ಲೆನೆ ಹೊರತುಪಡಿಸಿದ್ರೆ ಲೋನ್ಗಳನ್ನು ಸರ್ಕಾರ ಆದೇಶ ಕೊಟ್ಟು ಆ ಲೋನ್ಗಳು ಕೊಡ್ಬೇಕನ್ನೋದು ಒಂದು ಉದ್ದೇಶದಿಂದ ತಮ್ಗೆಲ್ಲರಿಗೂ ಸವಾಲಾಗಿ ಸಿಗ್ಬೇಕು ಒಂದು ಉದ್ದೇಶ ಇಟ್ಟು ಲಾಟ್ರಿ ಮುಖಾಂತರ ಕೂಡ ಬರಲಿ ಮಾಡ್ತಾರೆ. ಆದ್ರೆ ಆ ಅಮೌಂಟ್ ಅನ್ನು ಯಾವುದೇ ಫಲಾನುಭವಿಗಳಿಗೆ ಬಿಡಲಿಲ್ಲ. ದಯವಿಟ್ಟು ಕೋವಿಡ್ ಸಂದರ್ಭದಲ್ಲಿ ಅದು ಮಾತ್ರ ಮಾತಾಡಿ. ಕೋವಿಡ್ ಸಂದರ್ಭದಲ್ಲಿ ಈಗಿಂದೊಂದು ಸಮಸ್ಯೆ ಬಂತು ಅದನ್ನ ಮಾತಾಡಿ. ಸಲ ಸುಮಾರು 600 ಚಿಲ್ಲರ ಸರ್, ಕೋವಿಡ್ ಸಂದರ್ಭದಲ್ಲಿ ಏನ್ ಸಮಸ್ಯೆ ಆಯ್ತು, ಏನ್ ಸಹಕಾರ ಬೇಕು ಅಂತ ಅದನ್ನ ಅಷ್ಟು ಮಾತಾಡಿ ಸರ್ ದಯವಿಟ್ಟು. ಆಯ್ತಾಯ್ತು, ಅದು ಕೂಡಕ್ಕಲ್ಲ, ಇದೊಂದೊಂದು ಸಮಸ್ಯೆ ಇದೆ. ಆ ತದನಂತರ ಏನಾಯ್ತು, ಈಗ ಅಲೆಮಾರಿ ಸುಮಾರು 600 ಚಿಲ್ಲರೇನೋ ಫಲಾನುಭವಿಗಳಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಆ ಪಟ್ಟಿ ಸರ್ಕಾರ ಆಗಿದೆ ಕೊಡ್ಬೇಕನ್ನೋನು ನೇರ ಸಾಲ, ಅದು ಕೂಡ ಏನಾಗೈತೆ ಅಮೌಂಟೇ ಬಂದಿಲ್ಲ. ಮತ್ತೆ ನೇರ ಸಾಲಕ್ಕೆ ಸರ್ಕಾರ ಅಧಿಕಾರಿ ಮತ್ತೆ ಅಪ್ಲಿಕೇಶನ್ ಕರೆದ್ರು ಆಗ್ರಿ ಅಂತೇಳಿ. ಆದ್ರೆ ಕಳೆದ ವಾರ ನಾವು ಹಿಂದಿನ ಸರ್ಕಾರ ಹಿಂದಿನ ಅವಧಿಯಲ್ಲಿ ಕೂಡ ನಾವು ಹೊಡೆದಿದ್ದೀವಿ. ಹಾಗೆ ಸರ್ಕಾರಗಳು ಏನ್ ಲೋಪದೋಷ್ಟಾವ್ ಅಂದ್ರೆ ಆ ಲೋನ್ ಬಿಡುಗಡೆನೇ ಇಲ್ಲ, ಮತ್ತೆ ಅಪ್ಲಿಕೇಶನ್ ಕರೆದ್ರು, ಅದು ಮುಚ್ಚಿಟ್ಬಿಟ್ರು, ಮತ್ತೆ ಹಿಂದಿನ ಈಗ ಅವಧಿಯಲ್ಲಿ ಲೋನ್ಗಳನ್ನು ಆರ್ಡರ್ ಮಾಡಿದ್ರು. ಆದ್ರೆ ಮತ್ತೆ ಈ ಅಮೌಂಟ್ ಬಂದಿಲ್ಲ, ಮತ್ತೆ ಈಗ ಲೋನ್ಗಳನ್ನು ಕರೆದ್ರು. ಆದ್ರೆ ಮುಂದಿನ ನಮ್ಗೇನೋ ಅಲ್ಲಿ ಅನ್ಯಾಯ ಆಗ್ಬೋದು ಅನ್ನೋದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕಾಡ್ತಾ ಇದೆ. ಒಂದು ಸರ್, ಕೋವಿಡ್ ಸಂದರ್ಭದಲ್ಲಿ ಸಾಕು ಏನಾಯ್ತು, ಅಲೆಮಾರಿಗಳು ಎಲ್ಲಿಂದೋ ಬಂದು ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಇತರೆ ಜಿಲ್ಲೆಗಳಲ್ಲಿ ಸರ್ ಅವ್ರಿಗೆ ಊರಕ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ವ್ಯಾಪಾರ ಮಾಡಕ್ ಆಗ್ಲಿಲ್ಲ, ಅವರಿಗೆ ಒಂದು ಒಂದು ತುತ್ತನ್ನ ಕೂಡ ಪಡೆದ ಜನ. ಆದ್ರೆ ಕೆಲವೊಂದು ಆಯಾ ಜಿಲ್ಲೆಯಲ್ಲಿರುವಂತ ಎಲ್ಲ ಜಿಲ್ಲೆಯಲ್ಲಿರುವಂತ ನಮ್ಮ ಪದಾಧಿಕಾರಿಗಳು ಪಾಪ ಯಾವ ದಾನಿಗಳು ಕೊಡ್ತಾರಂದ್ರೆ ಅಂತವ್ರಲ್ಲಿ ಕೂಡ ಭಿಕ್ಷೆ ಬೇಡಿ, ಈಗ ಸರ್ಕಾರ ಕೊಡಿಸಿದ ದಾನಿಗಳು ಕೊಟ್ಟಂತ ದಾನಿಗಳ ಹತ್ರನೇ ಭಿಕ್ಷೆ ಬೇಡಿ ಕೂಡ ಅವರು ಅಮಲಿಗೆ ಸಾಕು ಮಾಡಿದ್ರು. ಇಡೀ ಕರ್ನಾಟಕದಲ್ಲಿ ಮಾಡಿದಂತ ಲೀಡರ್ಗೂ ಪದಾಧಿಕಾರಿಗಳಿಗೆ ನಾನು ನಿಜವಾಗ್ಲೂ ಮಾಡ್ತೇನೆ. ಯಾವ ಲೀಡರ್ಸ್ ಕೂಡ ಏನು ಏನು ನಮಗೆ ಕೋಗುತ್ತೆ ನಾವು ನಮ್ಗೆ ಏನೋ ಆಗ್ಬಹುದು ಅನ್ನೋದು ಗೊತ್ತು. ಕೆಲವೊಂದು ಲೀಡರ್ಸ್ ಸಾಕಷ್ಟು ನಮ್ಮ ಪದಾಧಿಕಾರಿಗಳು ಎಲ್ಲೇ ಇರ್ಲಿ
ಅದು ಹೇಗೆ ಇರ್ಲಿ ಬಂದ್ರೆ ಬರ್ಲಿ ದೇವ್ರದನ ಆ ಭಗವನ್ ಮೇಲೆ ಆ ಭಗವಂತನ ಮೇಲೆ ಅವರು ಒಂದು ಪ್ರಾರ್ಥನೆದೊಂದಿಗೆ ಅಲೆಮಾರಿಗಳ ಹತ್ರ ಹೋಗಿ ಕೆಲವೊಂದು ಲೀಡ್ಸ್ ಅವರ ಅಲೆಮಾರಿಗಳ ಹತ್ರ ಹೋಗಿ ದವಸ ಧಾನ್ಯ ಕೊಡಿಸಿ ಇನ್ನ ಎಲ್ಲೆಲ್ಲಿ ರೇಷನ್ ಕಾರ್ಡ್ ಆ ರೇಷನ್ ಕಂಡವರಿಗೆಲ್ಲ ತಹಸೀಲ್ದಾರ್ ಹತ್ರ ಕೂಡ ಮಾತಾಡಿ ಇಮ್ಮಿಡಿಯೇಟ್ ಆಗಿ ತಹಸೀಲ್ದಾರ್ ಆರ್ ಐ ಆಗಿರ್ಬೋದು ಆ ವಿಲೇಜ್ ಅಟೆಂಡೆಂಟ್ ಆಗಿರ್ಬೋದು ಆ ಫುಡ್ ಇನ್ಸ್ಪೆಕ್ಟರ್ ಇರ್ಬೋದು ಕೆಲವೊಂದು ನಾವು ಬೇಗ ಆ ಕಾಲಾನುಗಳಿಗೆ ಭೇಟಿ ನೀಡಿ ಆ ಕಾಲಾನ್ ಭೇಟಿ ನೀಡಿದಾಗ ಅವ್ರಿಗೆ ಯಾರಿಗೂ ರೇಷನ್ ಕಾರ್ಡ್ ಇಂದ ಪಟ್ಟಿ ತಗೊಂಡು ಪ್ರಥಮವಾಗಿ ಅವ್ರನ್ನ ಇಮ್ಮಿಡಿಯೇಟ್ ಕೂಡ ಮಾಡಿ ಕೊಟ್ಟಂತದ್ದು ಕೂಡ ಅದು ಇಸ್ಕೊಟ್ಟಿದ್ದು ನಮ್ಮ ಪದಾಧಿಕಾರಿಗಳು ಸರ್ ಸಾಕಷ್ಟು ಅನುಭವ ಆಯ್ತಾರೆ ಯಾಕಂದ್ರೆ ಇವ ಅಲೆಮಾರಿಗಳು ನಾವು ಹೆಂಗಿದ್ದೀವಪ್ಪ ನಾವು ಇನ್ನೂ ಒಂದು 70 ವರ್ಷ ಕೆಳಗೆ ನಾವೇನೋ ಮಾಡ್ಕೊಂಡು ಗಂಜಿ ಮಾಡ್ಕೊಂಡು ಜೀವನ ಮಾಡಿದೀವೋ ಅದೇ ತರನೇ ಮೊನ್ನೆ ಕೋವಿಡ್ ಸಂದರ್ಭದಲ್ಲಿ ಅದು ಎಷ್ಟೇ ಇರ್ಲಿ ನಾವು ದಾನಿಗಳು ಕೊಟ್ಟದಂತ 1 ಕೆಜಿ 3 ದಿನ ಅಕ್ಕಿನ ಅದು ಒಂದು ಸೇಪು 10 ದಿನ ಮಾಡಿ ಗಂಜಿ ಕೂಡ ಕುಡ್ತದ್ದು ನನ್ನ ಅನುಭವ ನಾನು ಇಲ್ಲೇ ಅನುಭವ ನಾನು ಅಕ್ಕಿ ಪಿಕ್ಕಿ ಕಾಲನಲ್ಲೇ ನೋಡಿ ಎಲ್ಲಿ ನಮ್ಮ ಹೊಸಪೇಟೆಯಲ್ಲಿ ಸರ್ ಅವರು ನಾವು ಕೊಟ್ಟಕ್ಕಿನೇ ಗಂಜಿ ಮಾಡ್ಕೊಂಡು ನಾನು ಕಣ್ಣಾರ ನೋಡಿ ಮೊನ್ನೆ ಅಂತ ಕಷ್ಟ ಅಲ್ಲೇ ಬಿದ್ದರು ಆ ಕಷ್ಟ ನೋಡೇ ತಾವು ಹಿರಿಯರು ಇವ್ರಿಗೆ ಹಿಂಗ ಮಾಡೋ ಒಂದು ಉದ್ದಿಂದ ತಾವು ನಿರಂತರವಾಗಿ ಸರ್ ಜೊತೆಗೆ ನೀವು ಒಡನಾಟ ಇಟ್ಟು ನೀವು ಸರ್ ನಮ್ಮ ಮೈತ್ರಿ ಸರ್ ಇರ್ಬೋದು ನಮ್ಮ ಮಕ್ಕಳು ಇರ್ಬೋದು ನಮ್ಮ ರಾಜ್ಯಾಧ್ಯಕ್ಷರು ಇರ್ಬೋದು ಭಾಸ್ಕರ್ ದಾಸ್ ಇರ್ಬೋದು ಎಲ್ಲ ಹಿರಿಯರು ನೀವು ಮಾಡಂತ ಕೆಲಸಕ್ಕೆ ನಾನು ತುಂಬಾ ಶ್ಲಾಘನೀಯ ನೀವು ಮಾಡೋದು ಕೆಲಸಕ್ಕೆ ಚಿರಋಣಿ ಆಗ್ತೇನೆ ಹಾಗೆ ಮುಂದೆ ಮುಂದಿನ ದಿನಗಳಲ್ಲಿ ಯಾರೇ ಫಲಾನುಭವಿ ಅಲ್ಲಿ ಅನುಷ್ಠಾನ ಸಮಿತಿ ಸದಸ್ಯರಾದವರು ಯಾರೇ ಇರ್ಲಿ ಇವತ್ತು ಏಂತಿಗೆ ಬಂದ್ರೆ ಗಂಡ ಆಗ್ತಾನೆ ಗಂಡ ಆದ್ರೆ ಗಂಡ ತಪ್ಪಿದ್ರೆ ಮತ್ತೆ ಇದೆ ಆಗ್ತಾರೆ ಈ ರೀತಿ ಇದ್ದಂತವ್ರಿಗೆ ಅಲ್ಪ ಸ್ವಲ್ಪ ತಮ್ಮ ಹತ್ರ ಹಂಚಿಕೊಂಡು ಇವತ್ತು ನಾವು ಸಮಸ್ಯೆಗಳ ಬಗ್ಗೆ ಸಂಘಟನೆ ಬಗ್ಗೆ ಆಮೇಲೆ ಮಾತಾಡೋಣ. ಇವತ್ತಿನ ವಿಷಯ ಕೋವಿಡ್ ಸಂದರ್ಭದಲ್ಲಿ ಈ ಕಲೆಗೆ ಸಂಬಂಧಪಟ್ಟಂಗೆ ಕಲಾವಿದರು ಏನ್ ಅನುಭವಿಸಿದ್ರು ಅನ್ನೋದ್ ಬಗ್ಗೆ ಇತ್ತು. ತಾವು ಸಾಕಷ್ಟು ಕಲಾವಿದ್ರು ಈಗ ಕಲಾವಿದ್ರಿಗೆ ಏನಾಯ್ತು ಸರ್ ಕಲಾವಿದ್ರು ಊರಲ್ಲಿ ಹೋಗಕ್ ಆಗ್ಲಿಲ್ಲ ಅವ್ರಿಗೆ ಊರಲ್ಲಿ ಹೋಗಿ ಭಿಕ್ಷೆ ಬೇಡ ಕಲಾ ಪ್ರದರ್ಶನ ಮಾಡಿನ ಆಗ್ಲಿಲ್ಲ. ಕಲೆ ಸಂಬಂಧಪಟ್ಟಾಗೆ ಅವ್ರಿಗೆ ಊರಕ್ ಹೋದ ಕೋವಿಡ್ ಸಂದರ್ಭದಲ್ಲಿ ಪೊಲೀಸ್ ಬಿಡ್ತಾ ಇಲ್ಲ ಅವ್ರಿಗೆ ಬಿಡ್ಲಿಲ್ಲ. ಅವ್ರು ಮತ್ತೆ ಮನೆಯಲ್ಲೇ ಕುಂತ್ಕೊಂಡ್ರು. ಆಮೇಲೆ ಸಿ ಆರ್ಸೋರು ಪೇಪರ್ ಆಡ್ಸೋರು ಅವ್ರಿಗೂ ಸಹ ಪೇಪರ್ ಆಡ್ಸಕ್ ಹೋದ್ರೆ ನಾವು ಪೊಲೀಸರು ಬಹು ತಳ್ಳಿ ಅವ್ರನ್ನ ಮನೆಗೆ ಕಳಿಸಿ ಆಮೇಲೆ ಸಪುಟ ಯಾಪ್ ಮಾಡಿಕೊಂಡು ಬೇಕಾದ್ರೆ ಅವ್ರ ವ್ಯಾಪಾರ ಮಾಡೋರಿಗೆ ಕೂಡ ಬಿಸಿರು ಹೊಡೆದಿದ್ದು ಇದೆ ಕಳಿಸಿದೆ. ಇದು ಬಹಳ ತುಂಬಾ ನಾವು ದುಃಖವಾದಂತ ಪರಿಸ್ಥಿತಿಯಲ್ಲಿ ಬಿದ್ದಾರೆ. ನಿಜವಾಗ್ಲು ಕಲಾವಿದ್ರು ಅಂತ ಕಲಾವಿದ್ರು ಹೆಂಗ್ ಹೋಗೋದು ಆ ಮನೇಲಿ ಬೇಡ ಕೂತಾನೆ ಅವ್ನ ಬಿಟ್ಟನೆ ಪೊಲೀಸರು ಹೋಗು ಪೊಲೀಸರು ಬಿಡ್ಲಿಲ್ಲ ಅವ್ರ ಮನೇಲಿ ಕುಂತರು. ಈ ಒಂದು ಅನುಭವ ಬಹಳ ಕಷ್ಟಪಟ್ಟು ನಿಜವಾಗ್ಲು ಸಂದರ್ಭದಲ್ಲಿ ಸಾಕಷ್ಟು ಅಲೆಮಾರಿಗಳು ಇದೇ ಸ್ಥಿತಿ ಬಿದ್ರು. ಇದು ಪದೇ ಪದೇ ಹೇಳಕ್ಕಿಂತ ಮುಂದೆ ಏನಾಗ್ಬೇಕನ್ನೋದು ನಮ್ಮ ಉದ್ದೇಶ ಸಮಾತ್ರ ಬೇಡಿಕೆ. ಮುಂದೆ ಏನಾಗ್ಬೇಕು ಸರ್ಕಾರಕ್ಕೆ ಬಲವಾಗಿ ತಾವು ನಮ್ಮ ಗುರುಗಳ ಜೊತೆಗೆ ಕಂಡು ಎಲ್ಲಾ ಪದಾಧಿಕಾರಿಗಳು ಹಂಪಿಯಲ್ಲಿ ಇದೇ ಏನು ಈ ಮೀಟಿಂಗ್ ಮಾಡ್ತಾ ಇದೀವಿ. ಈ ಮೀಟಿಂಗ್ ಸಂದರ್ಭದಲ್ಲಿ ಕೋವಿಡ್ ಏನ ಕಡಿಮೆ ಆದಂತ ಸಂದರ್ಭದಲ್ಲಿ ಈ ಬಳ್ಳಾರಿ ಜಿಲ್ಲೆ ಎಲ್ಲ ಸಭೆ ಸೇರ್ಬೇಕಾಗುತ್ತೆ. ಎಲ್ಲಾ ಪದಾಧಿಕಾರಿಗಳು ಸೇರಿ ಮುಂದೆ ಸರ್ಕಾರ ನಾವು ಏನು ಹಾಕ್ಬೇಕು ಸರ್ಕಾರಕ್ಕೆ ನಾವು ಏನು ಮನವಿ ಕೊಡ್ಬೇಕು ಇವೆಲ್ಲವನ್ನು ನಮ್ಮ ಹತ್ರ ಕುಂತ್ಕೊಂಡು ವಿಚಾರ ಮಾಡಿ ನಾವು ಮುಂದೆ ಹರಿದ್ರೆ ಮಾತ್ರ ಅಲೆಮಾರಿಗಳಿಗೆ ಸಿಗಂತು ನೇರವಾಗಿ ಸಿಗುತ್ತೆ. ನೀವು ನೇರವಾಗಿ ಒಂದು ತಗೊಂಬಂದಿರಿ ಆದ್ರೆ ಹಣ ಇಲ್ಲ. ಇವತ್ತು ಬಳ್ಳಾರಿ ಜಿಲ್ಲೆ ಸುಮಾರು 18,000 ಜನಸಂಖ್ಯೆ ಇರ್ಬೋದು ಅವ್ರು ಕೊಡೋದು 3 ಕೋಟಿ ಕೋಶಕ್ಕಿರ್ತಾರೆ. ಆ ಅಮೌಂಟ್ ಎಲ್ಲರಿಗೂ ಆಗ್ಲ. ಆಮೇಲೆ ಭೂ ಒಡೆತನ ಸರ್ ಭೂ ಒಡೆತನ ಯೋಜನೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಆಗಿರ್ಬೋದು ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ಕಾರ ಇಟ್ಟು ಕಡಿದೆ ಸರ್ಕಾರ ಯಾಲ್ವೇಷನ್ ಕಡೆ ಭೂಮಿ ಕೊಡೋರು ಜಾಸ್ತಿ ಇದಾರೆ. ಭೂಮಿ ಕೊಡೋರು ರೇಟ್ ಏನು 10 ಲಕ್ಷ ರೂಪಾಯಿ ರೇಟ್ ಅಂದ್ರೆ ಸರ್ಕಾರ ಯಾಲ್ಗನು 1 ಲಕ್ಷ ರೂಪಾಯಿ ಇರ್ತದೆ. ಆ 1 ಲಕ್ಷ ರೂಪಾಯಿ ಸರ್ಕಾರ ರೇಟ್ ಜೊತೆಗೆ 30 ಕೊಟ್ರೆ ಇನ್ನ 7 ಲಕ್ಷ ರೂಪಾಯಿ ಜೋಡಿಸಾಕ ಅಲೆಮಾರಿಗಳಿಗೆ ಆಗ್ಲ. ಈ ಒಂದು ಸಂದರ್ಭದಲ್ಲಿ ಏನಾಯ್ತು ಬಳ್ಳಾರಿ ಜಿಲ್ಲೆ ಸಂಪೂರ್ಣವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಬೋರ್ಡ್ ಯೋಜನೆಯಲ್ಲಿ ನಮಗೆ ಭೂಮಿ ಸಿಗಲ್ಲ. ನಾವೇನಂತ ಕೇಳ್ತೀವಿ ಅಧಿಕಾರಿಗಳಿಗೆ ಸ್ವಾಮಿ ಡಿಸಿ ಸರ್ ನೀವು ಹೇಳೋದು 3 ಪಟ್ಟು ಕೊಡೋದು ನಿಜ ಆದ್ರೆ ಅಲ್ಲಿ ಕಡಿಮೆ ಆಗಿದೆ ಸರ್ಕಾರದ ಯಾಲ್ನ ಕಡೆ
ರೈತರು ಕೊಡಂತ ರೇಟ್ 15 ಲಕ್ಷ 20 ಲಕ್ಷ ಇಂತಹ ಸಂದರ್ಭ ನಮಗೆ ಭೂಮಿ ಸಿಗಲ್ಲ. ಡಿಸಿ ಸಾಹೇಬ್ರದು ಅಧಿಕಾರಿಗಳದು ತಾವೇ ಬಂದು ಕೊಡಿಸ್ಬೇಕು. ಮತ್ತೆ ವಿಷಯಾಂತರ ಆಗ್ತಾ ಇದೆ. ಆಯ್ತು, ವಿಷಯಾಂತರ ಆಗ್ತಾ ಇದೆ. ಅದೇ ಕೋವಿಡ್ ಅಲ್ಲಿ ಅದು ತಮ್ಮ ಹೋರಾಟದಲ್ಲಿ ಎಲ್ಲ ಬಂದಿದೆ. ಮುಂದೆ ನಾವು ಬೇರೆ ವೇದಿಕೆಯಲ್ಲಿ ಆ ಸಮಸ್ಯೆಗಳ ಬಗ್ಗೆ ಮಾತಾಡೋಣ. ಈ ಸಂದರ್ಭದಲ್ಲಿ ಕಲಾವಿದರು ಅನುಭವಿಸಿದ್ರ ಬಗ್ಗೆ ತಮ್ಮ ಅನುಭವದ ಮಾತುಗಳನ್ನ ತಾವು ಹೇಳಿದಿರಿ. ಯಾವ ರೀತಿ ಕೋವಿಡ್ ಸಂದರ್ಭದಲ್ಲಿ ಅದನ್ನೆಲ್ಲ ನಾವು ಅದಕ್ಕೆ ಪರಿಹಾರವಾಗಿ ಏನ್ ಮಾಡ್ಬೇಕು ಅಂತೇಳಿ ನಾವು ವರದಿ ಮೂಲಕ ಸರ್ಕಾರಕ್ಕೆ ಬಿಸಿ ಮುಗಿಸುವ ಮೂಲಕ ಅದರಿಂದ ಪಡೆಯುವಂತ ಕೆಲಸ ಮಾಡ್ತೀವಿ. ಧನ್ಯವಾದ. ಧನ್ಯವಾದ. ಕಲಾವಿದ್ರೆ ಹೇಳಿದ್ನ ಸರ್, ಹೇಳಿದ್ನಲ್ಲ, ಕಲಾವಿದ್ರೆ ಹೋದ್ರೆ ಆಗ್ಲಿಲ್ಲ, ಭಿಕ್ಷೆ ಬಿಡಕ್ ಹೋದ್ರೆ ಆಗ್ಲಿಲ್ಲ, ಪೇಪರ್ ಆಡ್ಸಕ್ ಹೋದ್ರೆ ಆಗ್ಲಿಲ್ಲ, ವ್ಯಾಪಾರಕ್ ಹೋದ್ರೆ ಬಿಲ್ಲ ಪೊಲೀಸ್. ಧನ್ಯವಾದ. ಆ ಒಂದು ಬಿಡ್ಲ ಆ ಒಂದು ಉದ್ದೇಶದಿಂದ ನಮ್ಮ ಮಲೆಗಳು ಒಂದತ್ತಿನ ಹಕ್ಕಾಗಿ ಪರದಾಡಿದ್ರು. ಅಂತ ಸಂದರ್ಭದಲ್ಲಿ ತಾವು ಸಹಕಾರ ಮಾಡಿದ್ರಿ, ತಾವು ಪಾಪ ಮಲ್ಬಾರ್ ಗೋಲ್ಡ್ ಅದರಿಂದ ಸಹಕಾರ ಮಾಡಿದ್ರಿ. ಮೊನ್ನೆ 300 ಫಲಾನುಭವಿಗಳಿಗೆ ಕೊಟ್ಟಿವಿ, ಒಟ್ಟು 7 ಫಲಾನುಭವಿಗಳಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಹಂಚಿದ್ವಿ. ಆದ್ರೆ ಇಲ್ಲಿ ಕೂಡ ಪಾಪ ಯಾರೋ ದಾನಿಗಳು ಸರ್ ತಮ್ಮ ಸಹಕಾರ ಇದೆ. ಮಾನ್ಪಡೆ ಸಾರು ಕೂಡ, ಮಾನ್ಪಡೆ ಕೂಡ ಪಾಪ ಸಾಕಷ್ಟು ಹೊಸೂರು ಜಿಲ್ಲೆಗೆ ಫೋನ್ ಮಾಡಿ ಅಲ್ಲಿನೂ ಕೊಡಿಸ್ ಪ್ರಯತ್ನ ಮಾಡಿ. ನನ್ ಕಾಯಷ್ಟು ನಾನು ರಾಯಬಾಗ್ನಲ್ಲಿ ಒಂದ್ ಮಾಡಿ ತಹಸೀಲ್ದಾರ್ ಹೇಳಿ ಏನೋ ಒಂದು ಮಾಡಿ ನಾವು ಮಾಡಿವಂತ ಹೇಳ್ದ. ನಾವ್ ಏನ್ ಮಾಡುವ ಅದನ್ನ ಪ್ರಯತ್ನ ಮಾಡಿದೀವಿ. ಆದ್ರೆ ಮುಂದೆಗಳ ಬಹಳ ಧನ್ಯವಾದಗಳು ಸರ್. ಧನ್ಯವಾದಗಳು. ಇನ್ನು ಸಮಯ ಅಭಾವ ಇದೆ, ದಯವಿಟ್ಟು ಬೇರೆಯವರೆಲ್ಲ ಅವಕಾಶ ಮಾಡ್ಕೊಡ್ರಿ. ನಮ್ಕಿನ ಹಿರಿಯವರೆಲ್ಲ ಇದು ಮಾಡ್ತಾ ಇದೆ, ದಯವಿಟ್ಟು ಅನ್ಯ ಅಂತ ಭಾವಿಸ್ಬೇಡಿ. ಮತ್ತೆ ನಾವು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣಂತೆ. ಈಗ ಅದ್ರ ಬಗ್ಗೆ ನಾವು ಧನ್ಯವಾದಗಳು. ಯಾಕಂದ್ರೆ ಸಂದರ್ಭ ಹಂಚ್ಕೊಂಡು ನನ್ನ ಕಷ್ಟ ಸುಖಗಳ ಬಗ್ಗೆ ನಾನು ಹೇಳ ನಮ್ಮ ನಾನು ಹೇಳಿದ ಮಾತುಗಳು ಆಲಿಸಿದ್ರಿ ತಮ್ಗೆಲ್ಲ ನಾನು ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ನಮಸ್ಕಾರ. ಈಗ ಈಗ ಸಹೋದರ ಅಲೆಮಾರಿಗಳ ಬಗ್ಗೆ ಸದಾ ತುಡಿತಾ ಇರುವಂತ ಡಾಕ್ಟರ್ ವಡಗೆರೆ ನಾಗರಾಜ್ ಅವರು ಈ ಕಲೆಗಳ ಸಂಬಂಧಪಟ್ಟಂಗೆ ಅವರು ಅನುಭವಿಸಿರೋ ಯಾತ್ರೆಯನ್ನ ಅವರು ಒಂದು ಸಮುದಾಯನ ಇಟ್ಕೊಂಡು ಆ ಬಯಲಲ್ಲಿ ಅದನ್ನ ಲೈವ್ ಆಗಿ ತೋರಿಸೋದ್ರ ಮೂಲಕ ಅವರ ಸಂಕಟಗಳನ್ನ ಅವರ ಕುರಿತು ಒಂದೆರಡು ಮಾತುಗಳನ್ನ ಹಂಚ್ಕೊಳಕ್ ಇಷ್ಟಪಡ್ತಾ ಇದ್ದಾರೆ. ನನಗೆ ಈ ಕಾರ್ಯಕ್ರಮಕ್ಕೆ ಅವರನ್ನ ತುಂಬ ಹೃದಯದ ಈ ಮೂರು ಸಂಸ್ಥೆಯಿಂದ ಅಲೆಮಾರಿ ಒಕ್ಕೂಟ ಮತ್ತೆ ಹಂಪಿ ವಿಶ್ವವಿದ್ಯಾಲಯ ಮತ್ತೆ ಏನು ನಮ್ಮ ದ್ರಜ ಹಿರಮ್ಮನ ಸಂಸ್ಥೆಯಿಂದ ನಾನು ಸ್ವಾಗತವನ್ನು ಬಯಸ್ತಾ ದಯಮಾಡಿ ಸಹೋದರ ವಡಗೆರೆ ನಾಗರಾಜ್ ಅವರು ಡಾಕ್ಟರ್ ವಡಗೆರೆ ನಾಗರಾಜ್ ಅವರು ತಮ್ಮ ಅನಿಸಿಕೆಗಳನ್ನ ಪ್ರಾರಂಭಿಸ್ಬೇಕಂತ ನಾನು ಕೇಳ್ಕೊಂತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಸಣ್ಣಮಾರಪ್ಪನವ್ರ ಮಾತುಗಳನ್ನ ಆಲಿಸ್ತಾ ಇದ್ದೆ. ಅವರು ಬಿಮಾರಿಗಳ ಸಂಕಟವನ್ನ ಕುರಿತು ಮಾತಾಡೋ ಸಂದರ್ಭಕ್ಕೆ ನಾನು ಜಾಯಿನ್ ಆದ ನಿಜ. ನಾಡೋಜ ಬುರಕತಾ ಈರಮ್ಮ ಫೌಂಡೇಶನ್ ಅಳೆದರೋಜಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ವತಿಯಿಂದ ವಿಶೇಷ ಘಟಕ ಯೋಜನೆ ಅಡಿಯಲ್ಲಿ ನಮ್ಮ ಅಲೆಮಾರಿ ಬುಡಕಟ್ಟು ಅಧ್ಯಯನ ವಿಭಾಗ ಏನಿದೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಅದರ ಒಂದು ಸಹಯೋಗದೊಂದಿಗೆ ಹಾಗೂ ಕರ್ನಾಟಕ ಅಲೆಮಾರಿ ಅರೆ ಅಲೆಮಾರಿ ಮತ್ತು ವಿಮುಕ್ತ ಬುಡಕಟ್ಟುಗಳ ಒಕ್ಕೂಟ ಏನಿದೆ ಆ ಒಕ್ಕೂಟದ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾಡೋಜ ಬುರಕತಾ ಈರಮ್ಮ ಶತಮಾನದ ಕನ್ನಡತಿ ಈರಮ್ಮನವರ 7ನೇ ವರ್ಷದ ಒಂದು ಸ್ಮರಣೆಯ ನೆನಪಿನಲ್ಲಿ ಅದರ ಅಂಗವಾಗಿ ಇವತ್ತು ಸಂಚಾರಿ ನಮ್ಮ ಬುರಕತಾ ಈರಮ್ಮನವರ ಕುರಿತಾದಂತ ಒಂದು ತೆಲುಗು ಕೃತಿ ಬಿಡುಗಡೆ ಆಗಿದೆ. ನಾಡೋಜ ಈರಮ್ಮನವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಶ್ರೀಮತಿ ಕೆ ಮೈತ್ರಿ ಕಮಲಮ್ಮನವ್ರಿಗೆ ಇವತ್ತು ನಾವು ಕೋವಿಡ್ ಸಂದರ್ಭದಲ್ಲಿ ಇವತ್ತು ಕೋವಿಡ್ ಅಲೆಗಳಲ್ಲಿ ಏನು ಅಲೆಮಾರಿ ಬುಡಕಟ್ಟುಗಳು ಕಲೆಗಳನ್ನೇ ನಂಬಿ ಬದುಕ್ತಿದ್ದಂಥವ್ರು ಭಿಕ್ಷಾಟನೆ ಮಾಡಿಕೊಂಡು ನಂಬಿ ಬದುಕ್ತಿದ್ದವರು ಅವರ ಸಂಕಟಗಳೇನು ಅವ್ರು ಎದುರಿಸಿದಂಥ ಮತ್ತು ಎದುರಿಸುತ್ತಿರುವ ಸವಾಲುಗಳೇನು ಮತ್ತು ಇಂಥ ಬಿಕ್ಕಟ್ಟುಗಳಿಂದ ಪಾರಾಗೋದಕ್ಕೆ ಇರಬಹುದಾದ ಸಾಧ್ಯತೆಗಳೇನು ಅನ್ನುವ ಮುಖ್ಯ ಚರ್ಚೆಗಳನ್ನ ಇಟ್ಕೊಂಡು ನಾವು ಇವತ್ತು ಇಲ್ಲೆಲ್ಲ ಸೇರಿದ್ದೇವೆ. ಹಿರಿಯರಾದಂತ ಬಸವಲಿಂಗಯ್ಯನವರು ಇದ್ದಾರೆ ನಮ್ ಜೊತೆಗೆ, ತುಂಬಾ ಜನ ಇಲ್ಲಿ ಇದ್ದೀವಿ. ನಮ್ಮ ಅಶ್ವರಾಮು
ಡಾಕ್ಟರೇಟ್ ಪದವಿ ಪಡೆದ ಬಳಿಕ ಇದು ರಾಮು ಆಯೋಜಿಸಿರುವ ಬಹಳ ದೊಡ್ಡ ಕಾರ್ಯಕ್ರಮ ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು ಅರಿವಿನ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ನಾನು ಕೋಲೆ ಬಸವನನ್ನ ಆಡಿಸಿ ಜೀವನ ಪರಿತಾ ಇರತಕ್ಕಂತ ಕೋಲೆ ಬಸವರು, ಗಂಗೆತ್ತಿನವರು, ಗಂಗೆದ್ದೊಳ್ಳು, ಕೃಷ್ಣಗೊಲ್ಲರು ಅಂತ ಏನು ಕರೀತಾರೆ ಅವರ ಒಂದು ನೆಲೆಗೆ ಬಂದಿದ್ದೇನೆ. ಎಲ್ಲರೂ ಭಿಕ್ಷೆ ಬೇಡದಕ್ಕೋಗಿದ್ದಾರೆ. ಇಲ್ಲಿ 54 ಕುಟುಂಬಗಳಿದ್ದಾವೆ. 54 ಕುಟುಂಬಗಳಲ್ಲಿ ನೋಡ್ರಿ, ಇಲ್ಲಿನ ತನಕ ಅವರು ಹೇಗೆ ಜೀವನ ಪರದ್ರು, ಅವ್ರು ಹೇಗೆ ಇವತ್ತು ಮನುಷ್ಯ ತನ್ನ ಹೊಟ್ಟೆಗೆ ಅನ್ನ ಹುಟ್ಟಿಸ್ಕೊಂಡು ತಿನ್ನೋದಕ್ಕೆ ಕಷ್ಟವಾಗಿರುವಂತಹ ದಿನಗಳಲ್ಲಿ ಈ ಕೋಲೆ ಬಸವನನ್ನ ಆಡಿಸುವಂತ ಇವರು ದನಗಳಿಗೂ ಕೂಡ ಮೇವು ಒದಗಿಸ್ಬೇಕು, ನೀರು ಒದಗಿಸ್ಬೇಕು. ಇಲ್ಲಿ ನೀರಿನ ಆಶ್ರಯ ಇಲ್ಲ, ದನಗಳ ಮೇಲೆ ಇವರು ಏನು ಕೌದಿ ಬಟ್ಟೆಗಳನ್ನ ಹಾಕೊಂಡು ಊರು ಕೇರಿಗಳಿಗೆ ಹೋಗಿ ಈ ದನಗಳನ್ನ ಭಿಕ್ಷಾಟನೆ ಮಾಡಿಕೊಂಡು ಜೀವನ ಪರಿತಾ ಇದ್ರು. ಆ ಭಿಕ್ಷೆಗೆ ದನಗಳನ್ನ ಊರೊಳಕ್ಕೂ ಕರ್ಕೊಂಡು ಹೋಗಂಗಿಲ್ಲ, ಇವರು ಭಿಕ್ಷಾಟನೆಗೆ ಹೋಗಂಗಿಲ್ಲ. ಅಂತ ಸಂದರ್ಭದಲ್ಲಿ ಇವರು ಅವತ್ತಿನ ಅನ್ನ, ಅವತ್ತು ಭಿಕ್ಷೆ ಬೇಡಿ ತಿಂತಿದ್ದವರು ಅವರು ಅನ್ನ ಹೇಗೆ ಊಟ ಮಾಡಿದ್ರು, ಎಲ್ಲಿಂದ ಹೊಟ್ಟೆಗೊಂದಿಸ್ಕೊಂಡ್ರು, ಮತ್ತು ಇಂಥ ದನಗಳಿಗೆ ಅವರು ಮೇವು ನೀರು ಎಲ್ಲಿಂದ ಒದಗಿಸಿದ್ರು ಅನ್ನೋದು ನಮಗೆ ನಿಜವಾಗೂ ಊಹೆಗೆ ನಿಲ್ಕೋದಿಲ್ಲ. ಊಹೆ ಮಾಡಕ್ಕೆ ಸಾಧ್ಯ ಇಲ್ಲ. ಈ ದನಗಳಿಗೆಲ್ಲ ಅವರು ಮೇವು ನೀರು ಎಲ್ಲಿಂದ ತಂದ್ರು? ತಮ್ಮ ಹೊಟ್ಟೆಗಳಿಗೆ ಅನ್ನ ನೀರು ಕೊಡಕ್ಕಾಗದೆ, ತಮ್ಮ ಮಕ್ಕಳ ಹೊಟ್ಟೆಗೆ ಅನ್ನ ನೀರು ಕೊಡಕ್ಕಾಗದೆ ಒದ್ದಾಡುವಂತ ಇವರು ಜನ ನಾವು, ಈ ದನಗಳಿಗೆ ಎಲ್ಲಿಂದ ಸಾಕಿದ್ರು, ಮಕ್ಕಳನ್ನ ಹೆಂಗೆ ಅನ್ನ ನೀರು ಕೊಟ್ಟು ಸಾಕೊಂಡ್ರು ಅನ್ನೋದು ಊಹೆನು ಮಾಡಕ್ಕಾಗೋದಿಲ್ಲ. ನೋಡಿ, ಈ ತರ ದನಗಳಿದಾವೆ ಇಲ್ಲಿ, ವಿಸ್ತಾರವಾದಂತ ಒಂದು ಬಯಲು. ಇವೆಲ್ಲ ಟೆಂಟುಗಳು. ಈ ಟೆಂಟುಗಳು ಗಾಳಿ ಬೀಸಿದ್ರೆ ಆರು ಆರಿ ಹೋಗ್ತವೆ, ಮಳೆ ಬಂದ್ರೆ ಈ ದನಗಳೆಲ್ಲ ಓಪನ್ ಈ ತೆರೆದ ಬಯಲಿನಲ್ಲೇ ಇರ್ತವೆ, ಮಳೆ ಬಂದಾಗ ಇವೆಲ್ಲ ನೆನಿತಾವ. ನೋಡ್ರಿ, ಇದು ಸ್ನಾನದ ಕೋಣೆ. ನೋಡಿ, ಸ್ನಾನದ ಕೋಣೆ ಎಷ್ಟು ಶ್ರೀಮಂತವಾಗಿದೆ. ಆಯ್ತಾ, ಇವೆಲ್ಲ ಟೆಂಟುಗಳು, ಅವ್ರು ಹಾಕೊಂಡಿರುವಂತ ಟೆಂಟುಗಳು. ನಾನಿರುವ ಜಾಗ ಬೆಂಗಳೂರು ಮೆಟ್ರೋಪಾಲಿಟನ್ ಮಹಾನಗರ. ಈ ಮಹಾನಗರದಲ್ಲಿ ಎಣ್ಣೂರ್ ಹತ್ರ ಎಣ್ಣೂರ್ ಬಂಡೆ ಅಂತ ಕರೆಯುವಂತ ಬೈಲ್ನಲ್ಲಿ ನಾನಿದ್ದೀನಿ. ಎಣ್ಣೂರ್ ಬಂಡೆ ಬೈಲು. ಈ ಇದನ್ನ ವಡ್ರಪಳ್ಳಿ ಅಂತ ಕರೀತಾರೆ. ಇದ್ ಪಕ್ಕದಾಗ ಹೊಂದ್ಕೊಂಡಿರುವಂತ ಊರನ್ನ ಪಕ್ಕಕ್ಕೆ. ಇದೆಲ್ಲ ಬೆಂಗಳೂರು ಮಹಾನಗರದೊಳಕ್ಕೆ ಸೇರಿರೋದು, ಹೊರಗಡೆ ಏನು ಇಲ್ಲ. ನೋಡಿ, ಇವರೆಲ್ಲ ಹೀಗೆ ಟೆಂಟುಗಳು ಹಾಕೊಂಡಿದ್ದಾರೆ. ಇದನ್ನ ಮನಗಂಡಂತ ನಾವು ಇವ್ರಿಗೆ ಅನ್ನಾಹಾರಗಳನ್ನ ಹೇಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿದ್ವಿ. ಇಂಡಿಯನ್ ಫೋಕ್ ಬ್ಯಾಂಡ್ನ ಜಂಬೆ ಬಾಲು, ನಾನು ಮತ್ತೆ ನಾಗೇಶ್ ಅಂತ ಹೇಳಿ ಒಬ್ಬ ಗೆಳೆಯ, ಇವ್ರಿಗೆಲ್ಲ ಮೇವು ದನಗಳಿಗೆ ಮೇವು ಹೆಂಗ್ ಕೊಡ್ಬೇಕು, ದನಗಳಿಗೆ ನೀರಂಗ್ ಕೊಡ್ಬೇಕು, ಇವ್ರಿಗೆ ಅನ್ನಾಹಾರಗಳನ್ನ ಹೇಗೆ ಒದಗಿಸ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದ್ವಿ. ಯೋಚನೆ ಮಾಡಿ ನಾವು ಒಂದು ತಂಡ ಕಟ್ಟಿಕೊಂಡು ನಾವೇನೇನೆ ಹಣ ಧಾನ್ಯ ಎಲ್ಲ ಸಂಗ್ರಹ ಮಾಡಿಕೊಂಡು ಬೇರೆ ಬೇರೆ ಊರ ಹತ್ರ ನಾವೇ ಭಿಕ್ಷುಕರಾಗಿ ಭಿಕ್ಷೆ ಬೇಡಿ ತಂದು ಇವ್ರಿಗೆ ಅನ್ನಾಹಾರಗಳನ್ನ ನೀರು ಮೇವು ಈ ತರ ಒದಗಿಸುವಂತ ಒಂದು ಹೊಣೆಯನ್ನ ಒತ್ತುಕೊಂಡ್ವಿ. ನಂತರದಲ್ಲಿ ಇವ್ರಿಗೆಲ್ಲ ಸುಮಾರು 15 ವರ್ಷಗಳಿಂದ ಇಲ್ಲಿದ್ದಾರೆ. ಇವ್ರಿಗೆಲ್ಲ ನಿವೇಶನಗಳಿಲ್ಲ, ಸ್ಥಿರವಾದ ವಾಸದ ನೆಲೆಗಳಿಲ್ಲ. ನೋಡಿ, ಮಕ್ಕಳು ಶಾಲೆಗೆ ಹೋಗೋದಿಲ್ಲ. ಮಗಳ ನಿನ್ನ ಹೆಸರು ಹೇಳ್ಕಂದ? ಲಕ್ಷ್ಮಿ. ಸ್ಕೂಲ್ಗೆ ಹೋಗ್ತೀಯ? ಹೋಗಲ್ಲ. ನೋಡಿ, ಇಲ್ಲಿ ಯಾವ ಸ್ಕೂಲ್? ಸ್ಕೂಲ್ಗೆ ನಿಮ್ಮನ್ನ ಬಿಟ್ಕೊಂತಾರ? ಸೇರಿಸ್ಕೊಂಡವ್ರ? ಇಲ್ಲ. ರೇಷನ್ ಕಾರ್ಡ್ ರೇಷನ್ ಕೊಡ್ತಾರ ಸರ್ಕಾರದಿಂದ? ಇಲ್ಲ. ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ? ನಿನ್ನ ಹೆಸರು ಹೇಳ್ಕಂದ? ನಿನ್ನ ಹೆಸರು ಹೇಳಮ್ಮ ಮಗಳೇ. ಮಹಾಲಕ್ಷ್ಮಿ.
ಮಹಾಲಕ್ಷ್ಮಿ ಬಡಿಕ್ ಪೋತಾವ ನೋವು ಪೈಲೇದ ಎಂದಕ್ ಪೈಲೇದು ನೋಡ್ರಿ ಈ ತರ ಮುಗ್ದ ಸಣ್ಣ ಸಣ್ಣ ಮಕ್ಕಳುಗಳವೆ ನೋಡಿ ನಿನ್ನ ಹೆಸರೇನು ಕೌಶಿಕ್ ಕೌಶಿಕ್ ಸ್ಕೂಲ್ಗೆ ಹೋಗ್ತೀಯಾ ಯಾವ ಹೋಗ್ತೀಯನೋ ಸ್ಕೂಲ್ಗೆ ಅವ್ನಿಗೆ ಗೊತ್ತೇ ಆಗಲ್ಲ ಬಡಿಕ್ ಪೋತಾವ್ರ ಮರ ನೋವು ಪೋತಾವ ಬಡಿಕ್ ಪೋತಾವ ಎಕ್ಕಡ ಪೆದ್ದ ಬಡಿಕ್ ಪೋತಾವಾ ಪೆದ್ದ ಬಡಿಕ್ ಹೋಗ್ತಾನಂತೀವ ನೋಡ್ರಿ ಪಾಪ ಗೊತ್ತೇ ಆಗಲ್ಲ ನಮ್ಮ ಹುಡುಗರಿಗೆ ಪೆದ್ದ ಬಡಿ ಅಂದ್ರೆ ದೊಡ್ಡ ಸ್ಕೂಲ್ಗೆ ಹೋಗ್ತಿದ್ದೀನಿ ಅಂತ ಯಾವ ಸ್ಕೂಲ್ಗೆ ಹೋಗ್ತಾ ಇಲ್ಲ ಬಡಿ ಅಂದ್ರೆ ಏನು ಅಂತಾನು ಅರ್ಥ ಆಗಲ್ಲ ಇವಾಗ ಇವ್ರಿಗೆ ಹೆಂಗೆ ಒದಗಿಸ್ಬೇಕು ಅಂತ ಹೇಳಿ ನಾವು ಆಲೋಚನೆ ಮಾಡಿದಾಗ ನಮ್ಮ ನಮ್ಮ ದುಡಿಮೆಯನ್ನ ನಾವು ಶೇರ್ ಮಾಡ್ಕೊಂಡ್ವಿ ತಿಂಗಳ ಸಂಬಳನ ಮತ್ತು ನಮ್ಗೆ ಯಾರ್ಯಾರು ಹತ್ತಿರದಲ್ಲಿರ್ತಾರೆ ಅವ್ರನ್ನ ಬೇರೆ ಬೇರೆಯವ್ರೆಲ್ಲ ಹತ್ರ ಎಲ್ಲ ನಾವು ಬೇಡಕ್ಕೆ ಕೇಳಕ್ಕೆ ಹೋಗಿಲ್ಲ ನಿಜವಾಗ್ಯೂ ಆ ತರ ಮಾಡಕ್ ಹೋಗಿಲ್ಲ ನಮ್ಮ ದುಡಿಮೆ ನಾವೊಂದು ಏಳೆಂಟು ಜನ ಸೇರ್ಕೊಂಡು ನಮ್ಮ ದುಡಿಮೆನ ನಾವು ಹಾಕಿ ಇವ್ರಿಗೆಲ್ಲ ಮಧ್ಯಾಹ್ನದೊತ್ತು ಊಟ ತಂದು ಕೊಡ್ತಾ ಇದ್ವಿ ಮಧ್ಯಾಹ್ನದೊತ್ತು ಊಟ ಚೆನ್ನಾಗಿರ್ತಿತ್ತಪ್ಪ ಊಟ ಚೆನ್ನಾಗಿ ಮಾಡ್ತಿದ್ರಲ್ಲ ನೋಡ್ರಿ ಈಗ ಊಟ ತರ್ತಾ ಇಲ್ಲ ನಾವು ಊಟ ತಂದ್ಕೊಡ್ಬೇಕು ಈ ಹುಡುಗರಿಗೆ ನಾವ್ ಏನ್ ಮಾಡಿದೀವಪ್ಪ ಅಂದ್ರೆ ಇವಾಗ ಒಂದು ಸ್ಕೂಲ್ ಮಾಡಿದೀವಿ ಸ್ಕೂಲ್ ಮಾಡಿದೀವಿ ಅಂದ್ರೆ ಈ ಮಕ್ಕಳಿಗೆಲ್ಲ ಕಲೆಗಳನ್ನ ಕಲಿಸ್ಕೊಡೋದು ಬಾಲು ಜಂಬೆ ಏ ಪಿಲ್ರ ಜಂಬೆ ಬಾಲು ಪಿಲ್ರ ಪೋರ ಅಕ್ಕಡುನ್ನಾರು ಪಿಲ್ಸ್ಕೊಂಡ್ರ ಬಾಲು ಜಂಬೆ ಇಂಡಿಯನ್ ಫೋಕ್ ಆರ್ಟ್ ಅಂತ ಹೇಳ್ಬಿಟ್ಟು ಒಂದು ಇಂಡಿಯನ್ ಫೋಕ್ ಬ್ಯಾಂಡ್ ಅಂತ ಫೋಕ್ ಆರ್ಟ್ಸ್ನ ಕಲಿಸ್ಕೊಡೋಂಥದ್ದು ಇವರು ಹುಟ್ಟುಟ್ತಾನೆ ಶ್ರೀ ಏನು ಕಲಾ ನೆಲೆಗಳಲ್ಲಿ ಶ್ರೀಮಂತರು ಆರ್ಥಿಕವಾಗಿ ಗತಿಗೇಡಿಗಳು ಮತ್ತು ಈ ತರ ವಸತಿಹೀನ ಗತಿಗೇಡಿಗಳು ಇವರು ವಸತಿ ಇಲ್ಲ ಆದ್ರೆ ಶಹನಾಯಿ ಬಾರಿಸೋದ್ರಲ್ಲಿ ಬಿಸ್ಮಿಲ್ಲಾ ಖಾನನ್ನ ಮೀರಿಸ್ತಾರೆ ಡೋಲು ಬಾರಿಸೋದ್ರಲ್ಲಿ ಮೃದಂಗ ಬಾರಿಸೋದ್ರಲ್ಲಿ ಬೇರೆ ಬೇರೆ ಸಂಗೀತೋಪಕರಣಗಳನ್ನ ಬಾರಿಸೋದ್ರಲ್ಲಿ ನುಡಿಸೋದ್ರಲ್ಲಿ ಇವರು ಪಾರಂಗತರು ಆಯ್ತಾ ಅಂತ ಕಲೆಗಳನ್ನ ಮಕ್ಕಳಿಗೆ ಬೇರೆ ಬೇರೆ ವಿದೇಶಗಳಿಗೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಥವಾ ಬೇರೆ ಬೇರೆ ರಾಷ್ಟ್ರೀಯ ಮಟ್ಟದ ರಾಜ್ಯ ಮಟ್ಟದ ಇವುಗಳಲ್ಲಿ ಗುರುತಿಸ್ಬೇಕು ಇವ್ರನ್ನ ಅಂತ ಹೇಳಿ ಆ ಮಟ್ಟಕ್ಕೆ ಇವ್ರ ಕಲೆಯನ್ನ ಎತ್ತರಿಸ್ಬೇಕು ಅಂತ ನಾವೇ 15,000 ರೂಪಾಯಿ ನಾಗೇಶ್ ಅನ್ನೋ ಒಬ್ರು ಟೀಚರ್ಗೆ ಕೊಡ್ತಾ ನೇಮಿಸಿದೀವಿ ತಿಂಗಳಿಗೆ ಅವ್ರಿಗೆ 15,000 ರೂಪಾಯಿ ಕೊಡಬೇಕು ಬಾಲು ಜಂಬೆ ಅವರು ನಾವೆಲ್ಲ ಶೇರ್ ಮಾಡ್ಕೊಳ್ತೀವಿ ಆಯ್ತಾ ಈ ಕಲೆಗಳನ್ನೆಲ್ಲ ಇವರಿಗೆ ಕಲಿಸ್ಕೊಡೋದು ಬೇರೆ ಬೇರೆ ಕಲೆಗಳನ್ನು ಹೇಳ್ಕೊಡೋದು ಜಾನಪದ ಕಲೆಗಳ ಜೊತೆಗೆ ಯಾಕಂದ್ರೆ ಇವರೆಲ್ಲ ಕಲಾವಿದ ಸಮುದಾಯ ಊರೊಳಕ್ಕೆ ಭಿಕ್ಷೆ ಬೇಡಂಗಿಲ್ಲ ಯಾರು ಈ ದನಗಳಿಗೆ ನೀರ್ ಕೊಡಲ್ಲ ಯಾರು ಈ ದನಗಳಿಗೆ ಮೇವು ಕೊಡಲ್ಲ ಇಂಥ ಸಂದರ್ಭದಲ್ಲಿ ನಮ್ಮಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ವರಿಸಿರುವಂತ ಜವಾಬ್ದಾರಿ ಅರ್ತ್ಕೊಂಡು ಈ ಒಂದು ಸಾಮಾಜಿಕ ಹೊಣೆಗಾರಿಕೆಯನ್ನ ನಿರ್ವಹಣೆ ಮಾಡಬೇಕು ನಾವು ಅಂತ ಈ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ ಇಲ್ಲೊಬ್ಬ ವ್ಯಕ್ತಿಯನ್ನ ಮಾತಾಡ್ಸೋಣ ಅಣ್ಣ ನಿನ್ನ ಹೆಸರು ಹೇಳು ಪುಲ್ಲಯ್ಯ ಪುಲ್ಲಯ್ಯ ಏನ್ ಚೇಸ್ತಾವ್ ನಾವು ಇದೇ ಅವ್ರು ಮಾಡ್ಕೊಂಡು ಹೋಗಿದೆ ಆವಲ್ ಪಟ್ಕನ್ ಪೈದಿ ಅಡಿಗೆ ಅಡಿಗೆ ಆವಲ್ ಪಟ್ಕನ್ ಪೈ ಏನ್ ಚೇಸ್ತಾವ್ ಅವ್ರು ಮಾಡ್ಕೊಂಡು ಹೋಗಿದೆ ಅಡ್ಕೊಂಡು ಹೋಗಿದೆ ಭೂಯಾಮ್ ಎವ್ರು ಪೆಟ್ಟಾರ ನೋಕ್ಯ ಭೀಮು ಕಾಸಲು ಇವರು ನಿಚ್ಚರು ವಿಜಯ ಮಹಾರಾಜ್ ನಿಚ್ಚರು ಕಾದಪ್ಪ ಈಗ ಇದಿತ್ತಲ್ಲ ನಿಮ್ಗೆ ಕೊರೋನಾ ಇತ್ತಲ್ಲ ಭಿಕ್ಷಾಟನೆ ಹೋಗಂಗಿರ್ಲಿಲ್ವಲ್ಲ ಅವಾಗ ಏನ್ ಮಾಡಿ ಹೆಂಗ್ ಮಾಡ್ಕೊಂಡ್ರಿ ಊಟಕ್ಕೆ ಅವ್ರವ್ರ ಅಂದ್ರೆ ಅಲ್ಲಪ್ಪ ಇಲ್ಲಿ ನಿಮ್ಗೆ ಕೈ ಹಿಡಿದು ಕಾಪಾಡಿದವ್ರು ಯಾರು ಆಯ್ತಾ ನೋಡ್ರಿ ಅಂದ್ರೆ ಇವ್ರಿಗೆ ಕಾಪಾಡೋ ಜನ ಇಲ್ಲ ಇವ್ರಿಗೆ ಮತ್ತು ಇವ್ರ ಮಾತೃಭಾಷೆ ತೆಲುಗು ಕನ್ನಡವನ್ನ ಸ್ಪಷ್ಟವಾಗಿ ಕೆಲವ್ರು ಮಾತಾಡ್ತಾರೆ ಎಲ್ಲರೂ ಮಾತಾಡಲ್ಲ ಶಹನಾಯಿ ವಾಯಿಂಚ್ತಾವ ನೀವು ಶಹನಾಯಿ ವಾಯಿಂಚ್ತಾವ್ ನೋಡ್ರಿ ಏನೇನ್ ನುಡಿಸ್ತೀಯ ಏನೇನ್ ನುಡಿಸ್ತೀಯ ಶಹನಾಯಿ ಒಕ್ಟೆ ನೀದು ಯಾವ ಉಂದ ಎಕ್ಕಡೆ ಎಕ್ಕಡೆ ಪೆಟ್ಟಿಂಡ ಅವಧಿ ಅಕ್ಕಡ ಒಂದು ಯಾವ ಇವ್ರದ್ ನೋಡ್ರಿ ಇವ್ರದ್ದು ಪುಲ್ಲಯ್ಯ ಶಹನಾಯಿ ವಾದಿಸ್ತಾರೆ ಇವ್ರೆಲ್ಲ ಭಿಕ್ಷೆ ಬೇಡಕ್ ಹೋಗಿದ್ದಾರೆ ಇವ್ರನ್ನೆಲ್ಲ ಒಂದು ಆಟನೇ ಪ್ರದರ್ಶನ ಮಾಡಿ ತೋರ್ಸೋಣ ಅನ್ಕೊಂಡಿದ್ದೆ ನಾನ್ ನಿಮ್ಗೆ ಆಮೇಲೆ ಏನ್ ಮಾಡಿದ್ವಿ ಅಂದ್ರೆ ಕಲಾವಿದ ಚಿತ್ರನಟ ಚೇತನ್ ನನಗೆ ಅತ್ಯಂತ ಆತ್ಮೀಯ ಗೆಳೆಯ ಆ ಗೆಳೆಯನನ್ನ ನಾನು ಇಲ್ಲಿ ಕರ್ಕೊಂಡು ಬಂದೆ ನಾನು ಬಾಲು ಜಂಬೆ ಎಲ್ಲ ಕರ್ಕೊಂಡು ಬಂದ್ವಿ ಕರ್ಕೊಂಡು ಬಂದು ಸ್ಥಳೀಯ ಎಂ ಎಲ್ ಎ ವೈರತಿ ಬಸವರಾಜ್
ಆ ಬಸವರಾಜು ಅವ್ರನ್ನ ಭೇಟಿಯಾದ್ವಿ. ಭೇಟಿಯಾಗಿ ಈ ಜನಗಳಿಗೆ ಒಂದು ವೋಟರ್ಸ್ ಕಾರ್ಡ್ ಇಲ್ಲ, ಈ ಜನಗಳಿಗೆ ಒಂದು ರೇಷನ್ ಕಾರ್ಡ್ ಇಲ್ಲ, ಈ ಜನಗಳಿಗೆ ಒಂದು ಸೈಟ್ ಇಲ್ಲ, ಈ ಜನಗಳಿಗೆ ನೀರು ಕುಡಿಯಕ್ಕ ವ್ಯವಸ್ಥೆ ಇಲ್ಲ, ಇಲ್ಲಿ ಲೈಟ್ ಇಲ್ಲ, ಹಾವು ಚೇಳು ಎನ್ನ ಬಂದು ಕಚ್ಚಿ ಹೋಗ್ಬಿಡ್ಬಹುದು. ಯಾಕಂದ್ರೆ ಇಲ್ಲಿ ಪಕ್ಕ ರೈಲ್ವೆ ಹಳಿ ಇದೆ, ರೈಲ್ವೆ ಹಳಿ, ಹುಡುಗರು ಆಟ ಆಡಕ್ ಹೋಗಿ ಸಿಕ್ಕಿರು ಸಿಕ್ಬಹುದು. ಸದ್ಯ ಅಂತ ಸಾವುಗಳೇನು ಆಗಿಲ್ಲ ನೋಡ್ರಿ. ಎಲ್ಲ ಟೆಂಟುಗಳು ಅವ್ರಿಗೆಲ್ಲ ಮನವರಿಕೆ ಮಾಡಿಕೊಟ್ವಿ. ಭೈರತಿ ಬಸವರಾಜು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಇವ್ರಿಗೆ ರೇಷನ್ ಕಾರ್ಡ್ ಒದಗಿಸ್ಬೇಕು, ಇವ್ರಿಗೆ ನಿವೇಶನ ಒದಗಿಸ್ಬೇಕು, ಇವ್ರಿಗೆ ವಾಸದ ನೆಲೆಗಳಾಗ್ಬೇಕು. ಇದು ಇವಾಗ ಇವರು ತಾತ್ಕಾಲಿಕವಾಗಿ ನೆಲೆಸಿರುವ ಈ ಜಾಗ ಕೇಂದ್ರ ಸರ್ಕಾರಕ್ಕೆ ಸೇರಿರೋದಂತೆ ನೋಡ್ರಿ. ಇವರೇ ಬಾಲು ಜಂಬೆ, ಇಂಡಿಯನ್ ಫೋಕ್ ಬ್ಯಾಂಡ್ ನ ನಿರ್ಮಾತೃ. ಕಳೆದೆರಡು ವರ್ಷಗಳಿಂದ ಬಾಲು ಜಂಬೆಯವರು ಈ ಇಲ್ಲಿನ ಜನಗಳಿಗೆ ಅನ್ನಾಹಾರಗಳನ್ನ ಸರಬರಾಜು ಮಾಡ್ತಾ ಆಯ್ತಾ. ಇನ್ನು ಒಂದು ಕೇಂದ್ರ ಇಂಥದ್ದೇ ಇದೆ, ಇಂಥದ್ದೇ ಇನ್ನೊಂದು ಸೆಟ್ಲ್ಮೆಂಟ್ ಇದೆ ನಮ್ಮ ಕೋಲೆ ಬಸವರದು. ಈ ಕೋಲೆ ಬಸವರು ನೋಡಿ, ಇಲ್ಲಿ ಆಕಳುಗಳನ್ನ ಸಾಕೊಂಡಿದಾರಲ್ಲ, ಇವೆಲ್ಲ ಕೃಷ್ಣ ತಳಿಗಳು, ಹಳ್ಳಿಕಾರ್ ತಳಿ ಗೋವುಗಳು. ಮೂಲ ತಳಿಗಳೇನೇನಿದ್ವು ಆ ತಳಿಗಳನ್ನ ಇವರು ಸಾಕ್ತಾ ಇರೋದು. ಈ ದೇಶೀ ತಳಿಗಳು, ದೇಶೀ ಆಕಳುಗಳ ಸಂರಕ್ಷಣೆ ಆಗ್ಬೇಕು, ಗೋತ್ಯ ನಿಷೇಧ ಆಗ್ಬೇಕು ಅಂತ ಮಾತಾಡ್ತಾರಲ್ಲ ಅಂತ ಜನರಿಗೆ ಇವರು ಕಾಪಾಡಿಕೊಂಡು ಬಂದಿರುವಂತಹ ದೇಶಿ ತಳಿಗಳು, ಕೃಷ್ಣ ತಳಿ, ಹಳ್ಳಿಕಾರ್ ತಳಿ, ಆಮೇಲೆ ಓ ಒಂಗೋಲ್ ತಳಿ ಅಂತೆ ಅಂತ ತಳಿ, ಇನ್ನ ಬೇರೆ ಬೇರೆ ತಳಿಗಳನ್ನ ಇವರು ಕಾಪಾಡ್ಕೊಂಡವ್ರೆ. ಅವರೆಲ್ಲ ಅವು ಕಣ್ಣಿಗೆ ಕಾಣಿಸಲ್ವಾ? ಇವಕ್ಕೆ ಅನ್ನ ನೀರು ಕೊಡಕ ಸಂಘಟನೆಗಳವ್ರು ಯಾರು ಕಾಣ್ಲೇ ಇಲ್ವಾ? ದನಗಳಿಗೆ ಅನ್ನ ಕೊಡ್ಬೇಕು, ನೀರ್ ಕೊಡ್ಬೇಕು, ಮೇವು ಕೊಡ್ಬೇಕು ಈ ದನಗಳಿಗೆ ಅಂತ, ಗೋಹತ್ಯೆ ನಿಷೇಧ ಮಾಡ್ಬೇಕು ಅಂತ ಹೇಳಿ ಹೇಳುವಂತ ಜನರಿಗೆ ಇವರು ಗೋ ಕಾಣಿಸೋದೇ ಇಲ್ಲ ನೋಡಿ. ಬಾಲು ಜಂಬೆ ಅವರು ಎರಡು ವರ್ಷಗಳ ಕಾಲ ಈ ಜನಗಳಿಗೆ ಅನ್ನಾಹಾರ ಸರಬರಾಜು ಮಾಡಿದಂತಹ ಯುವ ನಾಯಕ. ಇವರು ಜಂಬೆ ಅನ್ನುವಂತ ಒಂದು ಸೌತ್ ಆಫ್ರಿಕಾದ ಸಂಗೀತ ವಾದ್ಯವನ್ನ ಕಲ್ತ್ಕೊಂಡು ಆ ಸಂಗೀತ ವಾದ್ಯವನ್ನ ನುಡಿಸ್ತಾ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿ ಆದವರು. ಇನ್ನೂ ಮದುವೆ ಆಗಿಲ್ಲ, ಅವರ ದುಡಿಮೆಯನ್ನೆಲ್ಲ ಈ ಜನಾಂಗಕ್ಕೆ ಹಾಕೊಂಡು ಬರ್ತಾವ್ರು. ಇವ್ರ ದುಡಿಮೆಯನ್ನೆಲ್ಲ ಇಂಥ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಈ ಸಮಾಜಕ್ಕೋಸ್ಕರ ತೊಡಗಿಸ್ಕೊಂಡು ಬರ್ತಾ ಎಷ್ಟು ಜನರಿಗೆ ಈ ತರ ಅಂಬೇಡ್ಕರ್ ತೋರಿಸಿಕೊಟ್ಟಿರುವಂತ ಒಂದು ದಾರಿನಲ್ಲಿ ಸಾಮಾಜಿಕ ಹೊಣೆಗಾರಿಕೆಯನ್ನು ಒತ್ಕೊಂಡು ನಡಿಬೇಕಪ್ಪ, ಸಮುದಾಯದ ಸಂಕಟಗಳೇ ನಮ್ಮ ಸಂಕಟ ಅಂತ ಹೇಳಿ ಭುಜದ ಮೇಲೆ ಬರೋದಕ್ಕೆ ಎಷ್ಟು ಜನಗಳಿಗೆ ಈ ತರ ಒಂದು ಹೃದಯ ಇರೋಕ್ ಸಾಧ್ಯ? ಅದರಿಂದ ನಾವು ಬಾಲು ಜಂಬೆ ಅವ್ರ ಹತ್ರ ಎರಡು ಮಾತಾಡೋಣ. ಬಾಲು ಜಂಬೆ ಅವ್ರೆ, ಇಲ್ಲಿ ಮೊದಲು ನಿಮ್ಗೆ ಈ ನೆಲೆಯನ್ನು ತೋರಿಸಿದವ್ರು ಯಾರು? ಒಂದು ಆರ್ಟಿಕಲ್ ಒಂದು ಬಂದಿತ್ತು ಪ್ರಜಾವಾಣಿಯಲ್ಲೂ, ಒಂದು ವಿಜಯವಾಣಿಯಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ನಾವು ಹುಡ್ಕೊಂಡ್ ಬಂದ್ವಿ, ನಮ್ಮ ವೆಂಕಟೇಶನಂತ ಒಬ್ಬಿದ್ದಾರೆ ಅವ್ರಿಗೆ ಜಾಗ ಅಂತ ತೋರಿಸಿದ್ರು. ತೋರಿಸಿದ ತಕ್ಷಣ ನಮ್ಗನ್ನಿಸ್ತು ಕೋವಿಡ್ ಸಮಯದಲ್ಲಿ ಇವ್ರ ಹಸುಗಳಿಗೆ ಮೇವೆಲ್ಲ ಇರ್ಲಿಲ್ವಂತೆ, ಇವ್ರ ಊಟನ ಕಷ್ಟ ಯಾಕಂದ್ರೆ ಭಿಕ್ಷೆ ಬಿಡ್ಬೇಕಲ್ವಾ, ಅಂದ್ರೆ ಮನೆಗಳ ಯಾರು ಸೇರಿಸ್ತಾ ಇರ್ಲಿಲ್ಲ, ಸೇರಿಸ್ತಿರ್ಲಿಲ್ಲ. ಅವ್ಗ ನಮ್ಗೊಂದು ಪ್ಲಾನ್ ಮಾಡ್ ಬಂತು, ಯಾಕಂದ್ರೆ ಕೊರೋನಾದಿಂದ ಸತ್ತರೆ ಅದು ಸಾವಾಗ್ಬೋದು, ಹಸಿರಿಂದ ಯಾರು ಸಾಯ್ಬಾರ್ದು ಅಂತ ಹೇಳ್ಬಿಟ್ಟು. ಹೌದು, ನಾವು ನಮ್ಮ ಒಂದು ನಮ್ಮ ಏನ್ ಇಂಡಿಯನ್ ಫೋಕ್ ಬ್ಯಾಂಡ್ ಏನಿದೆಯೋ ನಾವು ಆನ್ಲೈನ್ ಮೂಲಕ ಸ್ವಲ್ಪ ಕಾರ್ಯಕ್ರಮಗಳನ್ನ ಮಾಡಿ ಬಂದ ಹಣದಲ್ಲಿ ಮತ್ತೆ ನಮ್ಮ ಹಳೆ ಫ್ರೆಂಡ್ಸ್ ಎಲ್ಲ ಗೆಳೆಯರು ಸೇರ್ಕೊಂಡ್ಬಿಟ್ಟು ಊಟ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ಊಟ ಕೊಟ್ಟ ನಂತರ ಇಲ್ಲಿ ಮಕ್ಳು ಸುಮಾರು 100 ಮಕ್ಳು ಇದ್ರು. ಈ ಮಕ್ಳಿಗೆ ಏನ್ ಮಾಡಕ್ ಸಾಧ್ಯ? ಈಗ ನಾನು ಊಟ ಕೊಡ್ತೀನಿ ಮುಗೀತು. ಸೊ ಮಕ್ಳಿಗೆ ಏನಾದ್ರೂ ಮಾಡಿದ್ರೆ ಅವ್ರಿಗೆ ಒಂದು ಶಾಲೆ ಬೇಕಾಗಿತ್ತು, ಅವ್ರ ಬದುಕಿನ ದಾರಿ ಕಂಡುಕೋಬೇಕಲ್ಲ. ಈಗ ಇಲ್ಲಿ ಎಷ್ಟೋ ಜನ ಮಕ್ಳು ಏನೋ ಒಬ್ಬ ಡ್ರಮ್ಮರ್ ಆಗ್ಬೋದು, ಒಬ್ಬ ಡ್ಯಾನ್ಸರ್ ಆಗ್ಬೋದು, ಸಿಂಗರ್ ಆಗ್ಬೋದು, ನಮ್ಗೆ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ನಾವು ಊಟ ಕೊಟ್ಟು ಸಾಕಾಗ ಅಂತ ಹೇಳ್ಬಿಟ್ಟು ಇವರಿಗೆ ಶಾಲೆ ಅಂದ್ರೆ ಕಲೆ ಮೂಲಕ ಶಿಕ್ಷಣ ಹೇಳ್ಬಿಟ್ಟು ಹೊಸದಾಗಿ ಶಾಲೆನ ಪ್ರಾರಂಭ ಮಾಡಿದ್ದೀವಿ ಸರ್. ಹೌದು ನೋಡಿ, ಈಗ ಶಾಲೆ ಪ್ರಾರಂಭ ಮಾಡಿ ಶಿಕ್ಷಕರಿಗೆ ತಿಂಗಳ 15,000 ರೂಪಾಯಿ ಸಂಬಳವನ್ನ ಕೊಟ್ಟುಕೊಂಡು ಆಯ್ತಾ, ಇಲ್ಲಿನ ಮಕ್ಕಳಿಗೆ ಒಂದು ಆರ್ಥಿಕ ಸಬಲೀಕರಣ ಆಗೋದಕ್ಕೆ ಮತ್ತು ಇವ್ರಿಗೆಲ್ಲ ನಿವೇಶನಗಳು ಆಗ್ಬೇಕು ಆಯ್ತಾ. ವಸತಿಹೀನರಾಗವ್ರೆ ಇವರು. ಅಷ್ಟೇ ಅಲ್ಲ, ಇವ್ರಿಗೆ ನಾಗರಿಕ ಗುರುತುಗಳಿಲ್ಲ. ಈ ತರ ಎಲ್ಲ ಗುರುತುಗಳನ್ನ ಕಟ್ಟಿಕೊಡ್ಬೇಕು ಅಂತ ಹೇಳಿ ನೋಡಿ, ಒಂದು ಎಷ್ಟು ಮುಗ್ಧವಾದಂತ ಮಗು. ಈ ಮಗು ಶಾಲೆಗೆ ಹೋಗೋದು ಬೇಡವಾ? ಇವರೆಲ್ಲ ಅನಕ್ಷರಸ್ಥರು, ಇವರೆಲ್ಲ ಅನಕ್ಷರಸ್ಥರು. ಅದಕ್ಕೆ ನಾವು
ಭೈರತಿ ಬಸವರಾಜ್ ಅವ್ರನ್ನ ಕಂಡು ಇಲ್ಲಿನ ವಾಸ್ತವಾಂಶಗಳನ್ನ ವಿವರಿಸಿದ್ವಿ. ಮುಖ್ಯವಾಗಿ ನಮ್ಮ ಚೇತನ್ ಕಲಾವಿದ ಚೇತನ್ ಸಿನಿಮಾ ಆಕ್ಟರ್ ಚೇತನ್ ಅವರನ್ನ ಈ ನೆಲೆಗೆ ನಾವು ಕರ್ಕೊಂಡು ಬಂದ್ವಿ. ಕರ್ಕೊಂಡು ಬಂದು ಅವ್ರ ಮನೆಗೆ ಒಂದು ಸಭೆ ಮಾಡಿದ್ವಿ. ಇವ್ರಿಗೆಲ್ಲ ಏನ್ ಮಾಡಬಹುದು ನಾವು, ಇವ್ರಿಗೆ ಒಂದು ಸ್ಥಿರವಾಸದ ನೆಲೆ ಬೇಕು, ಇದು ಕೇಂದ್ರ ಸರ್ಕಾರದ ಒಳಪು ಇದಕ್ಕೆ ಸೇರಿರೋದು, ಸ್ವಾಮ್ಯಕ್ಕೆ ಸೇರಿರೋದು. ಇಲ್ಲಿ ಬಂದು ನೆಲೆಸೋಕ್ಕಿಂತ ಮೊದಲು ಇವರು ಇನ್ನೊಂದು ಕಡೆಗೆಲ್ಲ ನೆಲೆಸಿದ್ರಂತೆ, ಅವರು ಕಾಂಪ್ಲೆಕ್ಸ್ ಕಟ್ಟಬೇಕು ನಡೀರಿ ಅಂತ ಹೇಳ್ಬಿಟ್ಟು ಒಕ್ಕಲೆಬ್ಬಿಸಿದ್ರು. ಎಬ್ಬಿಸಿದಾಗ ಅವರು ಈ ನೆಲೆಯನ್ನ ಅರಸ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ನೋಡಿ ಅವ್ರ ಬಾತ್ರೂಮ್ಗಳು, ಸ್ನಾನ ಗೃಹಗಳಿವು. ನಾವು ಯಾವ ನಾಗರಿಕ ಪ್ರಪಂಚದಲ್ಲಿ ನಾವಿದ್ದೀವಿ ಅಲ್ಲಿ ನೋಡಿ. ಇಲ್ಲೇ ಹತ್ರದಲ್ಲೇ ನೋಡಿ ಎಂತ ದೊಡ್ಡ ಬಿಲ್ಡಿಂಗ್ ನೋಡಿ, ದೊಡ್ಡ ಬಿಲ್ಡಿಂಗ್ ನೋಡಿ, ಮಹಲುಗಳಲ್ಲಿ ಇರ್ತಾರೆ. ಈಳ್ ಟೆಂಟ್ ನೋಡ್ರಿ, ಆ ಇಲ್ಲಿ ಡೇರೆ ಗುಡಾರಗಳನ್ನ ನೋಡ್ರಿ, ಡೇರೆ ಗುಡಾರಗಳು. ಅಲ್ಲಿ ನೋಡ್ರಿ ಮಹಲ್ ನೋಡ್ರಿ, ಇಲ್ಲಿ ನೋಡ್ರಿ ಇದು ಸ್ನಾನ ಗೃಹ. ಆ ಯಾವ ನಾಗರಿಕ ಸಮಾಜದಲ್ಲಿ ನಾವಿದ್ದೇವೆ? ನಾವು ಊಟ ಮಾಡಿರೋ ಮಿದುಕೆ ಒಂದು ತುತ್ತು ಅನ್ನ ನಮ್ಗೆ ನಿಜಕ್ಕೂ ನೆಮ್ಮದಿಯಾಗಿ ಜೀರ್ಣ ಆಗುತ್ತಾ, ನಮ್ಗೆ ನೆಮ್ಮದಿ ಕೊಡುತ್ತಾ? ಯೋಚನೆ ಮಾಡ್ಬೇಕು. ಸ್ವತಂತ್ರ ಭಾರತದಲ್ಲಿ ನಾವೆಷ್ಟು ಸ್ವತಂತ್ರರು, ನಾಗರಿಕ ಭಾರತದಲ್ಲಿ ನಾವೆಷ್ಟು ನಾಗರಿಕರು? ನಾವು ನಾಗರಿಕರಾಗ್ತಾ ಇಲ್ಲ, ನಾವು ಸೈಬರಿಕರಾಗ್ತಾ ಇದ್ದೇವೆ. ನಾವು ಸಿಟಿಜನ್ಸ್ ಆಗ್ತಾ ಇಲ್ಲ, ನಾವು ನೆಟಿಜನ್ಸ್ ಆಗ್ತಿದ್ದೇವೆ. ನೆಟಿಜನ್ಸ್ ಆಗದ್ ಬೇಡ, ಸಿಟಿಜನ್ಸ್ ಆಗನ, ನಾಗರಿಕರಾಗನ, ಸೈಬರಿಕರಾಗದ್ ಬೇಡ. ಸೈಬರಿಕರಾಗಿ ನಾವು ಮಹಲ್ನಲ್ಲಿ ಇದ್ರೆ ನಾಗರಿಕರಾಗಿ ನಾವು ನಿರ್ವಹಿಸುವ ಕರ್ತವ್ಯಗಳೇನು? ಸೋದರ ಒಡಗೇರಿ ನಾಗರಾಜ್ ಅವರು, ಈಗ ತಾವು ಒಂದು ಕೊಲೆ ಬಸವ ಮತ್ತೆ ಸಮುದಾಯದ ಬಗ್ಗೆ ಬಹಳ ಬೆಳಕಲ್ಲಿದ್ದೀರಿ. ಅದಕ್ ಸಂಬಂಧಪಟ್ಟ ಒಬ್ಬ ವ್ಯಕ್ತಿ ಶ್ರೀನಿವಾಸಲು ಕೊಲೆ ಬಸವ ತಮ್ಗೆ ಆತ್ಮೆ ಅದನ್ನು ಅವನು ಈಗ ಬಂದಿದ್ದಾರೆ. ಅವರು ಈಗ ಬರ್ಲಿ ಚೌಡ ಲೋಕೇಶ್ ಅವ್ರ, ಈಗ ನೀವು ನಮ್ಮ ನಾಯಕರು ಆಯ್ತಾ, ಅಲೆಮಾರಿ ಮಾತಾಡಿ ಆರಂಭದಿಂದ ಕಟ್ಟಿರೋರು. ಈಗ ಅವ್ರ ಹತ್ರನು ನಾವು ಮಾತು ಕೇಳೋಣ ಒಂದು ನಿಮಿಷ. ನಾವು ಶಾಲೆ ನಡೆಸ್ತಾ ಇರೋ ಶಾಲೆ ತೋರಿಸ್ಬಿಡ್ತೀನಿ, ನಮ್ಗೂ ಮಾತಾಡೋದಕ್ಕೆ ಏನ್ ಆಸೆ ಇಲ್ಲ. ಯಾಕಂದ್ರೆ ಇವೆಲ್ಲ ಸಂಕಟಗಳು ಗೊತ್ತಾಗ್ಬೇಕು. ಯಾಕೆ ಅದಕ್ಕೆ ಈ ನೆಲೆಗೆ ಬಂದಿರೋದ್ ಯಾಕೆ? ನಾನು ನನ್ನ ಹೆಂಡತಿಯನ್ನ ಜೊತೆ ಕರ್ಕೊಂಡು ಬಂದಿದ್ದೀನಿ, ಅವ್ರನ್ನೇನ್ ತೋರಿಸ್ಲಿಲ್ಲ ಆಯ್ತಾ. ಒಂದು ಸಾಮಾಜಿಕ ಚಳುವಳಿ ಅನ್ನೋದು ಕೇವಲ ವ್ಯಕ್ತಿಗತ ಆಗಬಾರ್ದು. ಸಾಮಾಜಿಕ ಚಳುವಳಿ ಅನ್ನೋದು ಒಂದು ಸಮುದಾಯವೇ, ಒಂದು ಸಮಷ್ಟಿಯ ಪ್ರಜ್ಞೆ ಆಗ್ಬೇಕು, ಜವಾಬ್ದಾರಿ ಆಗ್ಬೇಕು ಆಯ್ತಾ. ಅದಕ್ಕೆ ಮುಂದಿನ ದಿನಗಳಲ್ಲಿ ಒಕ್ಕೂಟ ಆ ಜಾಗಕ್ಕೆ ಭೇಟಿ ಕೊಡತ್ತೆ, ಭೇಟಿ ಕೊಟ್ಟು ನಾವು ಸೇರಿ ಅದಕ್ಕೆ ಏನು ಮಾಡಬಹುದು, ನಮ್ಮ ಒಕ್ಕೂಟ ಯಾತ್ರ ನೆರವಾಗಬಹುದು ಅಂತೇಳಿ ಜಂಬೆ ಮತ್ತೆ ನಿಮ್ಮ ಒಂದು ಸಹಾಯ. ಚಾವಡೆ ಲೋಕೇಶ್ ಮಾತಾಡ್ತಾ ಇರೋದು. ಹಲೋ ಶ್ರೀಮತಿ ಅವರು ನಮಸ್ತೆ. ನೋಡ್ರಿ ಹಿಂಗೆ ಎಲ್ಲ ಕರ್ಕೊಂಡು ಬಂದು ಇಲ್ಲಿ ನೆಲೆ ಒಳಗೆ ಓಡಾಡ್ತಾ ಇದೀವಿ ನೋಡ್ರಿ ನೋಡಿ ನೋಡಿ. ಯಾರೋ ಒಬ್ಬ ವ್ಯಾಪಾರಿ ಇಲ್ಲಿಗೆ ಮಾರಾಟ ಮಾಡ್ಕೊಂಡು ಬಂದವ್ರೆ ಇದೆಂತದ್ದು ತಿನ್ನೋದಕ್ಕೆ. ಮಕ್ಕಳು ಭಿಕ್ಷೆ ಬೇಡ್ಕೊಂಡ್ ತಂದಿರ್ತಾರಲ್ಲ 1 ರೂಪಾಯಿ 2 ರೂಪಾಯಿ, ಮಕ್ಕಳು ಕೂಡ ಅಂತವ್ರು ಕೊಟ್ಟು ಇದನ್ನ ಮಕ್ಕಳು ತಿಂತಾರ ನೋಡ್ರಿ. ಇದು ನಾವು ಮಾಡಿರೋ ಶಾಲೆ ನೋಡ್ರಿ ಒಂದ್ಸಲ, ಇದು ನಾವು ಮಾಡಿರೋ ಶಾಲೆ. ತಾತ್ಕಾಲಿಕವಾಗಿ ಮೇಲೆ ಇದನ್ನ ಹಾಕಿದೀವಿ, ಶೀಟ್ ಹಾಕಿದೀವಿ. ಈ ಸರ್ವೆ ಕಡ್ಡಿಗಳು ಇವ ಇದಾವಲ್ಲ, ಕ್ಯಾಶೂರಿನ ಟ್ರೀ ಕಡ್ಡಿಗಳು, ಸರ್ವೆ ಮರದ ಕಡ್ಡಿಗಳನ್ನ ನಿಲ್ಸಿದೀವಿ. ಈ ಸರ್ವೆ ಮರದ ಕಡ್ಡಿಗಳನ್ನೇ ಮೇಲೆ ಹಾಕಿ ನೋಡಿ, ಮೇಲೆ ಚಾವಣಿ ನೋಡಿ, ಮೇಲೆ ಶೀಟ್ ಹಾಕಿದೀವಿ. ಇಲ್ಲಿ ಸುತ್ತ ನೋಡಿ, ಈ ತರದ ಪ್ಲಾಸ್ಟಿಕ್ ಚೀಲ ಇದೆಯಲ್ಲ ಅದನ್ನೆಲ್ಲ ತಂದು ಕಟ್ಟಿದೀವಿ. ಕಟ್ಟಿ ನೋಡ್ರಿ, ಮಕ್ಕಳು ಆಟ ಆಡ್ಕೋಬೇಕು, ಎಲ್ಲ ಮಕ್ಕಳುಗಳಿದ್ದಾರೆ ನೋಡ್ರಿ, ಎಲ್ಲ ಮಕ್ಕಳುಗಳಿದಾವೆ. ಇವ್ರಿಗೆ ಕಲೆಗಳನ್ನ ಹೇಳ್ಕೊಡೋದು ಈ ಸಣ್ಣ ಸಣ್ಣ ಮಕ್ಕಳುಗಳಿಗೆ. ಒಂದು ಕ್ಷೇತ್ರ ಕಾರ್ಯದ ಒಂದು ಪ್ರಾತ್ಯಕ್ಷಿಕೆ ತರ ಇವಾಗ ನಾವು ನಿಮ್ಗಿದನ್ನ ತೋರಿಸ್ತಾ ಇದ್ದಾವೆ. ನಾಗೇಶ್ ಅಲ್ಲಿ ಟೀಚರ್ ಆ ಕಡೆ ಹೋಗೋರವ್ರು. ಸರಿ ಸರಿ, ಇನ್ನೊಂದು ಶಾಲೆ ಇದೆ ನಮ್ ನಾವೇ ಮಾಡಿರೋದು. ಇದೊಂದು ಶಾಲೆ ನೋಡಿ, ಈ ಶಾಲೆ ಈ ತರ ಮಾಡ್ಕೊಂಡಿದ್ದೇವೆ. ಏ ಸುಮ್ನೆ ಕುಣಿದಾಡ್ಬೇಡ, ಇದ್ ನೋಡ್ರಿ ಒಂದು
ಪೆಟ್ಟಿಗೆ ಪೆಟಾರಿ ಇದರಲ್ಲಿ ಬೇಕಾದಂತ ಮಕ್ಕಳಿಗೆ ಬೇಕಾದಂತ ವಸ್ತುಗಳು, ಇವರಿಗೆ ಪಾಠ ಹೇಳಕ್ ಬೇಕಾದಂತ ವಸ್ತುಗಳು, ಶಾಲೆ ಇಲ್ಲ ಇವ್ರಿಗೆ, ಸರ್ಕಾರಕ್ಕೆ ಇದು ಗಮನವೇ ಇಲ್ಲ, ಇಷ್ಟೊಂದು ಮಕ್ಕಳು ಏನ್ ಹೇಳಿ ಅಕ್ಷರ ಇಲ್ಲದೆ ಇದ್ದಾರೆಗಳು. ಇವ್ರಿಗೆ ನಾವು ಸುಮ್ಮನೆ ನಮ್ಮ ಪಾಡಿಗೆ ನಾವು ಅಕ್ಷರಗಳನ್ನ ಕಲಿಸಿಕೊಡುವ, ಕಲೆಗಳನ್ನ ಕಲಿಸಿಕೊಡುವ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ ನೋಡ್ರಿ. ಹಿಂಗ್ ಮಕ್ಕಳು ಆಟ ಆಡ್ಕಂತಾರೆ, ಇವ್ರಿಗೆಲ್ಲ ಅದು ಆರೋಗ್ಯಕ್ಕೋ ಇದನ್ನ ಏನೋ ಮಾಸ್ಕ್ಗಳು ಇಂಥವನ್ನೆಲ್ಲ ನಾವು ಈ ಜನಕ್ಕೆ ತಂದು ವಿತರಿಸ್ತಿದೀವಿ. ಆಯ್ತಾ, ನನಗೆ ಇದನ್ನೆಲ್ಲ ಹೇಳ್ಕೋಬೇಕು, ಪ್ರದರ್ಶನಕ್ಕೆ ಇಟ್ಕೋಬೇಕು ಅನ್ನೋದು ನಮ್ಗೆ ಇಷ್ಟ ಇಲ್ಲ. ನಮ್ಮ ಬಾಲು ಕೂಡ ಇವನ್ನೆಲ್ಲ ಹೇಳ್ಬೇಕು, ಪ್ರದರ್ಶನಕ್ಕೆ ಇಟ್ಕೋಬೇಕು ಅಂತ ಬಯಸುವಂತ ವ್ಯಕ್ತಿ ಬಾಲು ಅಲ್ವೇ ಅಲ್ಲ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದ, ತನ್ನ ದುಡಿಮೆನೆಲ್ಲ ಇದಕ್ಕೋಸ್ಕರ ಆಗ್ತಾ ಇರುವ ಕಲಾವಿದ ಎಂದು ಕೂಡ ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇರೋ ವ್ಯಕ್ತಿ ಅಲ್ಲ. ಆದ್ರೆ ನಮ್ಮ ದರೋಜಿ ಹೀರಮ್ಮ ತಾಯಿ ಈ ತರ ಏನೋ ಒಂದು ಏನೋ ತಂಬೂರಿ ನುಡಿಸ್ತಾ ಬುರ್ರ ಕಥಾ ಕಾವ್ಯಗಳನ್ನಾಡ್ತಾ ತೆಲುಗಿನಿಂದ ಕನ್ನಡಕ್ಕೆ ಅನುವಾದಿಸ್ಕೊಂಡು ನಮ್ಮ ಜನಮಾನಸವನ್ನೆಲ್ಲ ಮುಟ್ತಾ ಭಿಕ್ಷಾಟನೆ ಮಾಡಿಕೊಂಡು ಟೆಂಟ್ನಿಂದ ಬಂದು ಬದುಕು ಕಟ್ಕೊಂಡು ರಾಷ್ಟ್ರ ಒಂದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗಳನ್ನ ತಗೊಂಡು ನಾಡೋಜ ಪದ್ಮಶ್ರೀ ಹಿಂಗೆಲ್ಲ ತೆಗೆದುಕೊಂಡು ಇಂಥ ಭಿಕ್ಷುಕ ಟೆಂಟಿನ ನೆಲೆಯಿಂದ ತಾಯಿ ಬಂದ ಕಾರಣ ಆ ತಾಯಿಗೋಸ್ಕರ ಆ ತಾಯಿಯ ಒಂದು ಹೃದಯದಕ್ಕೋಸ್ಕರ ನಾವಿಲ್ಲಿ ಇದನ್ನ ಇವತ್ತು ನಿಮ್ ಮುಂದೆ ಹೇಳ್ಬೇಕಾಗಿದ್ದೆ. ಚಾವಡಿ ಲೋಕೇಶ್ ಅಣ್ಣ ಇಲ್ಲದೆ ಇದ್ದಿದ್ರೆ ಸಣ್ಣ ಮರಣರೇ ನಾವು ಇದನ್ನ ಹೇಳ್ಕೊಳ್ಬೇಕಾಗಿರ್ಲಿಲ್ಲ. ಈ ನೆಲೆಗೆ ಬಂದು ನಾವು ಇಷ್ಟೊಂದು ನಾವು ಹೇಳ್ಬೇಕಾಗಿರ್ಲಿಲ್ಲ. ಇಲ್ಲ 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 ಇಲ್ಲ, ನೀವು ನಿಮ್ಮ ಒಂದು ಇವತ್ತು ಏನು ಕಲೆಗೆ ಸಂಬಂಧಪಟ್ಟಂಗೆ ಅಲೆಮಾರಿಗೆ ಸಂಬಂಧಪಟ್ಟಂಗೆ ನೀವು ಸದಾ ತುಡಿತಾ ಇರ್ತೀರಿ, ಅದನ್ನ ತೋರಿಸಿದಿರಿ. ಆಮೇಲೆ ಶಾಲೆ ಇದು ಕೂಡ ಮತ್ತ ಹಾಗಾಗಿ ನಾವು ಬಾಲು ಜಂಬೆ ಅವರಿಗೆ ನಾವು ಒಕ್ಕೂಟದ ಪರವಾಗಿ ಅವರಿಗೆ ತುಂಬೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಮತ್ತು ಅವರ ಹೆಚ್ಚೆಚ್ಚು ಸೇವೆನ ನಮ್ಮ ಅಲೆಮಾರಿಗಳಿಗೆ ಸಿಗುವಂತ ನಾವು ಅದ್ರ ಬಗ್ಗೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ಇನ್ನೊಂದೆರಡು ಮಾತು ನಮ್ಮ ಬಾಲು ಜಂಬೆ ಶೇರ್ ಮಾಡ್ಕೊಳ್ತಾರೆ, ಮಾತಾಡ್ಬೇಕು. ತಾವು ಕರುಳುಬಳ್ಳ ನಂಟಾಗಿ ನಮ್ಮ ಅಲೆಮಾರಿಗಳ ಜೊತೆಗಿದ್ದೀರಿ, ತಮ್ಮ ಸೇವೆಯನ್ನು ನಮಗೆ ಬೇಕು. ಆ ಬಾಲು ಜಂಬೆಯವರು ಈ ಸಂಬಂಧ ಒಂದೆರಡು ಮಾತುಗಳನ್ನ ಸಂಕ್ಷಿಪ್ತವಾಗಿ ಮಾತಾಡ್ಬೇಕು ಅಂತ ಕೇಳ್ಕೊಂತೀನಿ. ಎಲ್ರಿಗೂ ನಮಸ್ಕಾರ ಸರ್. ನಮ್ಮ ಬುರ್ರಕತ ಈರಮ್ಮ ನಮಸ್ಕಾರ ಸರ್. ಸೊ ಇವತ್ತು ನೀವೆಲ್ಲ ನೋಡಿದಾಗೆ ನೋಡಿದ್ರ ನಮ್ಮ ಕೋಲೆ ಬಸವ ಸಮುದಾಯ ಇವತ್ತು ಹೇಗಿದೆ ಅಂತ ಹೇಳ್ಬಿಟ್ಟು, ಇವತ್ತು ನಮ್ಮ ಎಲ್ಲ ಸರ್ಕಾರ ಸಮಸ್ಯೆಗಳಾಗಿರ್ಬೋದು, ಎನ್ಜಿಒಗಳಾಗಿರ್ಬೋದು, ಸಾಕಷ್ಟು ಕೆಲಸಗಳು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಬಯಸ್ತಾ ಇಲ್ಲ. ಯಾಕಂತಂದ್ರೆ ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ಇವತ್ತು ಗೊತ್ತಿದೆ ನಿಮ್ಗೆ, ಇವತ್ತು ಈ ಬೆಂಗಳೂರು ನಗರದಲ್ಲಿ ಎಲ್ಲ ಎಸ್ ಎಲ್ ಕುತ್ಕೊಂಡ್ಬಿಟ್ಟು ಓಸೆಯಲ್ಲೆಲ್ಲ ಮಾತಾಡ್ತಾ ಇದ್ದಾರೆ, ನಿಮ್ಗೆಲ್ಲ ಗೊತ್ತಿದೆ. ಸೊ ನಮಗೆ ಏನಂತಂದ್ರೆ ಇವತ್ತು ನಮ್ಮ ಏನು ನಮ್ಮ ಹಳ್ಳಿಗಳಲ್ಲಿ ಇರಕಂತಹ ಒಂದು ಬುರುಕತ ಆಗಿರ್ಲಿ, ಮತ್ತೆ ಒಂದು ಪುಂಗಿ ಆಗಿರ್ಲಿ, ದಮ್ಡಿ ಆಗಿರ್ಲಿ, ಬುಡ್ಬುಡಿಕೆ ಆಗಿರ್ಲಿ, ಈಗ ಎಲ್ಲ ಕಲೆಗಳನ್ನು ಮರೆ ಆಗ್ತಾರೆ. ಯಾಕಂದ್ರೆ ನಮ್ಮ ಸಿನಿಮಾ ಆಡಂಬರ ಹಂಗಿದೆ. ಇವತ್ತು ಸಿನಿಮಾದಲ್ಲಿ ನೋಡ್ಬೇಕು ನೀವು ಅಪ್ಪ ಲೂಸು ಅಮ್ಮ ಲೂಸು, ಯಾಕಂದ್ರೆ ಹಾಡು ಕೇಳಕ್ಕೆ ಆಗೋದಿಲ್ಲ. ಅಂತ ನಿಟ್ಟಿನಲ್ಲಿ ಈ ಮಕ್ಕಳಿಗೆ ಈಗ ನಾವು ಇವ್ರು ಬಂದ್ಬಿಟ್ಟು ಮೂಲದ ತೆಲುಗುದವರು, ಸೊ ನಾವ್ ಹೇಗೆ ಇವ್ರಿಗೆ ನಾವು ಕನ್ನಡ ಹೇಳ್ಕೊಡ್ಬೇಕು? ಯಾಕಂದ್ರೆ ನಾನು ಆಗ್ಲೇ ಹೇಳಿದ್ರೆ ನಿಮ್ಗೆ ಕಲೆ ಮೂಲಕ ಶಿಕ್ಷಣ ಅಂತಂದ್ರೆ ನಾವು ಈ ಮಕ್ಕಳನ್ನ ಒಟ್ಟಿಗೆ ಸೇರ್ಸಕ್ ಆಗಲ್ಲ, ಒಂದೇ ಕಡೆ ಸೇರ್ಸಕ್ ಆಗಲ್ಲ. ನಾವು ಮೊದ್ಲು ಅವ್ರಿಗೆ ಒಂದು ಏನಾದ್ರು ಒಂದು ನಾಟಕನೋ ಅಥವಾ ಡ್ರಾಮಾನೋ ಅಥವಾ ಒಂದು ಇನ್ಸ್ಟ್ರೂಮೆಂಟ್ಸ್ ಅವ್ರಿಗೆ ಹೇಳ್ಕೊಟ್ಬಿಟ್ಟು ಮಕ್ಕಳಿಗೆ ಇಂಟ್ರೆಸ್ಟ್ ಬಂದ್ಮೇಲೆ ನಾವು ಕಲೆ ಆಮೇಲೆ ಅವ್ರಿಗೆ ಪಾಠ ಹೇಳ್ಕೊಡ್ತೀವಿ. ಸೊ ಈ ನಿಟ್ಟಿನಲ್ಲಿ ಈ ಮಕ್ಕಳು ಒಂದು 70 ಮಕ್ಕಳು ಇವತ್ತು ಅವ್ರಿಗೆ ಅಕ್ಷರ ಸಿಕ್ಕಿಲ್ಲ ಅಂತಂದ್ರೆ ಮತ್ತೆ ಹೇಗೆ ನಾವು ಅಕ್ಷರವನ್ನು ತರಕ್ಕೆ ಸಾಧ್ಯ ಇದೆ ಈ ಸಮಾಜದಲ್ಲಿ? ಯಾಕಂದ್ರೆ ಇವ್ರು ಬಂದ್ಬಿಟ್ಟು ಆಂಧ್ರದವ್ರು, ಇವ್ರಿಗೆ ಗೊತ್ತೇ ಇಲ್ಲ, ಇಲ್ಲಿ ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಇದೆಯಾ, ಇಲ್ಲೊಂದು 70 ಮಕ್ಕಳಿದ್ದಾರೆ, ಬೇರೆ ಕಡೆ 70 ಮಕ್ಕಳಿದ್ದಾರೆ. ಸೊ ನಮ್ಗೆ ಅಂತಂದ್ರೆ ಕಲೆ ಮೂಲಕ ಶಿಕ್ಷಣವನ್ನು ಕಟ್ರೆ ಅವ್ರು ಮುಂದೊಂದು ದಿವಸ ಒಬ್ಬ ಡ್ಯಾನ್ಸರ್ ಆಗ್ಬೋದು, ಒಬ್ಬ ಸಿಂಗರ್ ಆಗ್ಬೋದು, ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಿಮ್ಗೆ ಒಂದು ವಿಡಿಯೋ ಶೇರ್ ಮಾಡ್ತೀವಿ, ಒಬ್ಬರಿದ್ರೆ ಕೋಲಬಸ್ ಹುಡುಗಿ, ಅವ್ರು ಏನು ಸಂಗೀತವನ್ನು ಕಲ್ತಿಲ್ಲ, ತುಂಬಾ ಚೆನ್ನಾಗಿ ಆಡ್ತಾರೆ, ರಾಗಬದ್ಧವಾಗಿ ಆಡ್ತಾರೆ, ಅವ್ರ್ಯಾಕೆ ಅವ್ರನ್ನ ಯಾಕೆ ನಾವು ಮೇನ್ ಸ್ಟ್ರೀಮ್ ತಗೊಂಡ್ಬರ್ಬಾರ್ದು? ಸೊ ಇದೇ ನಮ್ಮ ಉದ್ದೇಶ ಸರ್. ಈಗ ನಮ್ಮ ಜಂಬೆ ಅವರು ಜಂಬೆ ವಾದನವನ್ನ ನುಡಿಸಿ ಅದು ಒಂದು ಸೌತ್ ಆಫ್ರಿಕಾದ ಬುಡಕಟ್ಟು ವಾದ್ಯ, ಆ ಮಕ್ಕಳಿಗೋಸ್ಕರ ನಿಮ್ಗೋಸ್ಕರ ಅವರು ಜಂಬೆ ವಾದನವನ್ನ ಮಾಡ್ತಾರೆ. ನಮ್ದೇ ಶಾಲೆನಲ್ಲಿ ಈಗ ನಮ್ಮ ಅಲೆಮಾರಿ ಮಕ್ಕಳಿಗೋಸ್ಕರ ನಾವು ಮಾಡಿರೋ ಶಾಲೆ ಏನಿದೆ ಇದು,
ಈ ಶಾಲೆನಲ್ಲಿ ಅವರು ಈ ವಾದ್ಯವನ್ನ ತಂದು ಒಂದ್ಸಲ ನುಡಿಸ್ಬಿಡ್ಬೇಕು ಅಂತ ಕೇಳ್ತೇನೆ. ನಾನ್ ಮಾತಾಡ್ತಾ ಇರ್ತೀನಿ, ಅಷ್ಟೊತ್ತಿಗೆ ಅವ್ರು ಇನ್ಸ್ಟ್ರೂಮೆಂಟ್ ತರ್ತಾರೆ, ಇನ್ಸ್ಟ್ರೂಮೆಂಟ್ ತಂದು ನುಡಿಸ್ತಾರೆ, ಜಂಬೆ ನುಡಿಸ್ತಾರೆ. ನಾವು ಅವ್ರನ್ನೆಲ್ಲ ಪ್ರೋತ್ಸಾಹ ಮಾಡೋಣ. ಯಾರೋ ಮಾತಾಡ್ತಾ ಇದ್ರಿ, ಕೇಳಿ ಕೇಳಿ ಪ್ರಶ್ನೆ ಕೇಳ್ತಾ ಇದ್ರಿ. ನಮಸ್ಕಾರ ಸರ್, ಕೇಳಿಸ್ತಾ ಇದ್ದೀನಿ ಮಾತಾಡಿ. ನಾನು ನನ್ನ ಹೆಸರು ಶ್ರೀನಿವಾಸಲ್ ಅಂತ. ಶ್ರೀನಿವಾಸಲ್ ಮಾತಾಡಿ. ನನ್ನ ಹೆಸರು ಶ್ರೀನಿವಾಸಲ್ ಅಂತ. ಕರ್ನಾಟಕ ಕೋಳಿ ಬಸವ ಸಮುದಾಯ ರಾಜ್ಯಾಧ್ಯಕ್ಷರಾಗಿ 2004 ಹೋರಾಟಗಳು ಮಾಡ್ಕೊಂಡ್ ಬರ್ತಾ ಇರುವಂತ ಸರ್ ಮಾತಾಡಿ ಮಾತಾಡಿ. ಸುಮಾರು 2004 ನನಗೆ SLC ಆಂಧ್ರದಲ್ಲಿ SLC ಓದ್ಕೊಂಡ್ ಬಂದ್ಮೇಲೆ ಕರ್ನಾಟಕದಲ್ಲಿ ನಮ್ಮ ಅಪ್ಪವರು ನಮ್ಮ ತಂದೆ ನಮ್ಮ ರಿಲೇಶನ್ ಗಳು ಇಡೀ ಕರ್ನಾಟಕದಲ್ಲಿ ಕೋಲಾರ ಮಂಡ್ಯ ಮತ್ತು ಸಂತೋಷ ಆಗ್ತಾ ಇದೆ ಸರ್. ಕೋಲಾರ ಮಂಡ್ಯ ತುಮಕೂರಲ್ಲಿ ಇದ್ದಿರೋಂತ ನಮ್ಮ ಎಲ್ಲ ಕಲಾವಿದರುಗಳೆಲ್ಲ ಮದುವೆಗಳಿಗೆ ಬಾರಿಸೋಕೆ ಎಲ್ಲಾ ಕಡೆ ಹೋಗ್ತಾ ಇರ್ತಾರೆ ಸರ್. ನೆಲೆಂತದಿಲ್ಲ, ಮಕ್ಳಿಗೆ ಓದೋದಂತದಿಲ್ಲ. ನಾನು ಸುಮಾರು 2004 SLC ಹಾಸ್ಟೆಲ್ ಅಲ್ಲಿ ಓದ್ಕೊಂಡು ಬಂದು ಬೆಂಗಳೂರು ಬಂದ ಮೇಲೆ ನಮ್ಮ ಅಪ್ಪ ಇಲ್ಲಿ ಒಂದು ಚಿಕ್ಕ ಸೆಡ್ ಅಲ್ಲಿ ವಾಸ ಮಾಡ್ತಾ ಇರೋಂತವ್ರು. ಆಗ ನಮ್ಮ CS ದ್ವಾರಕನಾಥ್ ಸರ್ ಅವರ ಒಂದು ನೇತೃತ್ವ ತಗೊಂಡಿದೀನಿ. ಮತ್ತೆ ಸಂಘ ಸಂಸ್ಥೆಗಳು ಸಂಬಂಧಪಟ್ಟಾಗಿ ಎಲ್ಲಾ ರೀತಿಯಲ್ಲಿ ನಾಯಕರುಗಳ ಜೊತೆಗೆ ಹೋರಾಟ ಬಿಡುಗಡೆ ಚಿರತೆಗಳ ಸಂಘಟನೆ ಅಂತ ಒಂದು ನಾಯಕರ ಜೊತೆ ಸಂಪರ್ಕ ತಗೊಂಡಿದೀನಿ. ಆಮೇಲೆ ನಮ್ಮ DS ವೀರಯ್ಯ ಸುಮಾರು 2004-2012 ವರೆಗೂ ಹೋರಾಟಗಳು ಮಾಡಿದ್ರ ಮುಖಾಂತರ ಪರಪ್ರಗ್ರಹ ರಾಯಸಮುದ್ರ ಗ್ರಾಮ ಆನೇಕಲ್ ತಾಲೂಕಿನಲ್ಲಿ 1 ಎಕರೆ 22 ಗುಂಟೆ ಜಮೀನು ಕೋಳೆ ಬಸವ ಸಮುದಾಯ ಅಂತಾನೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿದ್ದಾರೆ. ಆಮೇಲೆ ಶ್ರೀನಿವಾಸಲು ಅವರೇ, ನಿಮ್ಮ ಮಾತು ಕೇಳ್ತೀವಿ ಒಂದ್ ನಿಮಿಷ. ಬಾಲು ಜಂಬೆ ಅವರು ಜಂಬೆ ವಾದನ ಮಾಡ್ಲಿ, ಕೇಳ್ತೀವಿ ಒಂದ್ ನಿಮಿಷ ನೋಡ್ತಾ ಇರಿ ಮಾಡಿ. ಈ ತರದ ಕಲೆಗಳನ್ನ ಮಕ್ಕಳಿಗೋಸ್ಕರ ಕಲಿಸ್ತಿರೋದು ಏಕ್ ಗೊತ್ತಿಲ್ಲ ನನ್ಗೆ, ಅದ್ ಗೊತ್ತಿಲ್ಲ ಇರ್ಲಿ. ಎಲ್ಲ ಚಪ್ಪಾಳೆ ತೊಡ್ತಾ ಇರ್ಬೇಕು. ಈ ಕಡೆ ಬನ್ರಿ, ಕೆಲವರೆಲ್ಲ ಈ ಕಡೆ ಬನ್ನಿ. ಕರೆಕ್ಟ್. ಧನ್ಯವಾದಗಳು, ಧನ್ಯವಾದಗಳು ನಾಗರಾಜ್ ಅವರಿಗೆ, ಬಹಳ ಅದ್ಭುತವಾಗಿರ್ತಕ್ಕಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನ ಒಂದು ಡಾಕ್ಯುಮೆಂಟ್ ಹಿನ್ನೆಲೆಯಲ್ಲಿ ಬರವಣಿಗೆಯಲ್ಲಿ ನಮ್ಗೆ ಕೊಟ್ಟಿದ್ರೆ ಅನುಕೂಲ ಆಗ್ತದೆ, ದಯವಿಟ್ಟು ತಾವು ಕೊಡ್ಬೇಕು. ಶ್ರೀನಿವಾಸ್ ಏನ್ ಹೇಳ್ಬೇಕಂತಾರೆ ಮುಂದುವರಿಸಬೇಕು. Thank you.
ನೀವು ಮಾತಾಡಿ ಶ್ರೀನಿವಾಸ್ ಅವರೇ. ಹಲೋ ಶ್ರೀನಿವಾಸ್ ಮಾತಾಡ್ರಿ. ಹಲೋ ನೋಡಿ ಸರ್ ಗೊತ್ತಾಯ್ತರ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ತುಂಬಾ ಸರ್ ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ತುಂಬಾ ಇದರಲ್ಲಿ ಮುಖಾಂತರ ನಮ್ಗೆ ತುಂಬಾ ನಮ್ಮ ಸಮುದಾಯದವರಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀವು ಮಾಡ್ತಿರೋ ಸೇವೆಗಳಿಗೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಶ್ರೀನಿವಾಸ್. ಸರ್ ಈಗ ನಾನು 2004 ಹಿಡ್ಕೊಂಡು 2012 ಹೋರಾಟ ಮಾಡಿ ನಾನು ಮಾಡ್ಕೊಟ್ಟಿರೋದು ನಮ್ಮ ಸಾರು, ನಮ್ಮ ಡಿ ಎಸ್ ನಮ್ಮ ದ್ವಾರಕನಾಥ್ ಸರ್ ಅವ್ರ ಮುಖಾಂತರ, ನಮ್ಮ ಸಂಘ ಸಂಸ್ಥೆಗಳ ಮುಖಾಂತರ ಹೋರಾಟಗಳು ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಬರ್ತಾ ನಮ್ಮ ಫಲ ಏನ್ ಸಿಕ್ಕಿದೆ ಅಂದ್ರೆ, ಇಲ್ಲಿ ರಾಯಸಂದ್ರ ಆನೇಕಲ್ ತಾಲೂಕು ರಾಯಸಂದ್ರ 91 ಅಲ್ಲಿ 1 ಎಕರೆ 22 ಗುಂಟೆ ಜಮೀನು ಜಾಗ ಸಿಕ್ಕಿದೆ. ಅಲ್ಲಿ ಒಂದು 100 ಮನೆಗಳಿಗೆ ಮನೆ ಕಟ್ಸೋಕೆ ಚಿಕ್ಕ ಚಿಕ್ಕ ಶೆಡ್ಗಳು ಬಿಟ್ಟು ಈಗ 2 ಕಡೆ ಒಂದ್ ಕಡೆ ಇತ್ತು, ಒಂದ್ ಕಡೆಯಿಂದ ಬೇರೆ ಕಡೆ ಶಿಫ್ಟ್ ಮಾಡಿ ಅಲ್ಲಿ ಒಂದ್ ಎಕರೆದಲ್ಲಿ ಇನ್ನು 1/2 ಎಕರೆ ಸಿಕ್ಕಿಲ್ಲ, 1 ಎಕರೆಯಲ್ಲಿ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದೀವಿ ಸರ್. ಅದೇ ರೀತಿಯಲ್ಲಿ ಬೆಂಗಳೂರಲ್ಲಿ ಸುಮಾರು ಇಲ್ಲಿ ನೋಡ್ಕೊಂಡು ಟಾಟಾ ನಗರ, ಆಮೇಲೆ ನಮ್ಮ ಲಗ್ಗೇರಿ, ಮೂರನೇದು ಮಾಲ್ಗಾಳ, ನಾಲ್ಕನೇದು ರಾಜರಾಜೇಶ್ವರಿ ನಗರ, 5ನೇದು ಕುಮಾರಸ್ವಾಮಿ ಲೇಔಟ್, 6ನೇದು ಕೊತ್ತನೂರು, 7 ಹೊಂಗಸಮುದ್ರ, 8 ರಾಯಸಮುದ್ರ, 9 ಕೋರ್ಮಂಗ್ಲ, ಮಾರ್ತಳ್ಳಿ, ಕೆಆರ್ ಪುರ, ವರಮಾವು, ಇಂತ ಫುಲ್ ಏರ್ಗಳಿಂದ ನಾನು ಸುಮಾರು ಹೋರಾಟಗಳು ಮಾಡಿ ನಮ್ಮ ಸಮುದಾಯವರಂತವ್ರನ್ನೇ ಕರ್ಕೊಂಡ್ಬಂದು ಟೌನ್ ಹಾಲ್ ಮುಂದೆ ಕೋಳೆ ಬಸವನ ಸೂರಿಗಾಗಿ ಹೋರಾಟ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಹೋರಾಟಗಳು ಮಾಡಿ ಎಲ್ಲ ಮಾಡಿದ ಮುಖಾಂತರ, ಆಮೇಲೆ ನಮ್ಮ ಶ್ರೀ ದ್ವಾರಕಾನಾಥ ಸರ್ ಅವ್ರ ಮುಖಾಂತರ ನಮ್ಗೆ ಒಂದು ಲೆಟರ್ ಕೊಟ್ಟಿದ ಮುಖಾಂತರ ಫಸ್ಟ್ ಇವ್ರು ಎಲ್ಲೆಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡ್ಕೊಳ್ಳ ಅಂತೇಳಿ ಎಲ್ಲ ಏರಿ ವಾರ್ಡ್ಗಳಲ್ಲಿಂದ BBMP ವಾರ್ಡ್ಗಳಿಂದ ಎಲ್ಲನ್ನ ಗುರುತಿಸಿ ಸರ್ ಇಂತ ಜನ ಸಮುದಾಯದವರಿಗೆ, ಅಲೆಮರಿ ಸಮುದಾಯದವರಿಗೆ, ಕೋಳೆ ಬಸವ ಜನಾಂಗದವರಿಗೆ ಮನೆಗಳು ಕೊಡಿಸ್ಬೇಕಂತ ಹೇಳಿ ನಾವೆಲ್ಲ ಫಲಾನುಭವಿಗಳ ಲಿಸ್ಟ್ ಮಾಡಿ ಎಲ್ಲ ರೆಡಿ ಮಾಡಿ ನಮ್ಮ BBMP ವಾರ್ಡ್ಗಳಿಂದ ಕಮಿಷನರ್ಗಳ ಕಡೆಯಿಂದ ಎಲ್ಲರ ಕಡೆಯಿಂದ ಒಗ್ಗಟ್ಟಿಗೆ ರೆಡಿ ಮಾಡಿಸಿ ಕೊನೆಗೆ ಕರ್ಕೊಂಡೋಗಿ DC ಟೇಬಲ್ ಮೇಲೆ ಇಟ್ಟಿದೀವಿ ಸಾಹೇಬ್ರೆ. ತುಂಬಾ ಒಳ್ಳೆ, ಇದು ಸಂತೋಷ ಆಯ್ತು. ಈಗ ನೀವು ನೋಡುತ್ತಿರುವಂತ ಕೋಳೆ ಬಸವದವರ ಸಮುದಾಯ ಇರೋದು ಎಲ್ಲ ಒಂದ್ ಕಡೆ ಇಲ್ಲ ಸಾಹೇಬ್ರೆ, ಸುಮಾರು 15-17 ಬೆಂಗಳೂರು ಸುತ್ತಮುತ್ತದಲ್ಲಿ ಒಂದೊಂದು ಏರಿಯಾದಲ್ಲಿ 50-100 ಕುಟುಂಬಗಳು ಹೆಚ್ಚಾಗಿ ವಾಸ ಮಾಡುತ್ತಿರುವಂತ ಸಮುದಾಯಗಳು. ಈ ಕೊರೋನಾ ಟೈಮಲ್ಲಿ ಸುಮಾರು ಜನಗಳಿಗೆ ನಾನು ಎಲ್ಲರ ಕಡೆಯಿಂದ, ಸಂಘ ಸಂಸ್ಥೆಗಳ ಕಡೆಯಿಂದ, ದಯವಿಟ್ಟು ನಮ್ಮ ಸಮುದಾಯದವರು ಇದಾರೆ, ದಯವಿಟ್ಟು ನಮ್ಗೆ ಆ ಊಟಕ್ಕೂ ಹೋಗೋಕೋ ಊಟಕ್ಕೂ ಇಲ್ಲ ಅಂತ ಸಮುದಾಯಗಳು ಓಡಾಡ್ತಾ ಇದಾರೆ, ಮಕ್ಕಳು ಇದಾರೆ ಸಾಹೇಬ್ರೆ, ದಯವಿಟ್ಟು ನಮ್ಗೆ ಆಹಾರ ಕೊಡೋಕಾದ್ರೂ ಸಹಾಯ ಮಾಡ ಅಂತ ಹೇಳಿದ್ರೆ, ನಮ್ಮ ದ್ವಾರಕನಾಥ್ ಸರ್ ಅವ್ರು ಕೆಲವರಿಗೆ ರೆಫರ್ ಮಾಡಿಕೊಟ್ಟಿದ್ದಾರೆ, ಆಮೇಲೆ ಕೆಲವರು ಸಂಘ ಸಂಸ್ಥೆಗಳಿಂದ ಕೆಲವರು ರೆಫರ್ ಮಾಡಿಕೊಟ್ಟು ಊಟ ಮಾಡಿಕೊಂಡು ಅವ್ರು ಕೊಟ್ಟಿರೋ ಊಟ ಮಾಡಿಕೊಂಡು ಈ ಕರೋನಾಯಿಂದ ಔಟ್ ಸೈಡ್ ಹೋಗದೆ ಎಲ್ಲ ತುಂಬಾ ಕಷ್ಟಗಳ ನೋವುಗಳು ತಿಂದು ಕನೀಸ ಹಾಸ್ಪಿಟಲ್ಗೆ ಹೋದ್ರೆ ನಮ್ಮನ್ನ ಕನೀಸ ನೋಡೋಕು ಆಗಿಲ್ಲ ಸಾಹೇಬ್ರೆ, ನೋಡೋಕು ಆಗ್ತಾ ಇಲ್ಲ, ಜನಗಳಿಂದ ನೋಡೋಕ್ ಆಗ್ತಾ ಇಲ್ಲ. ಈಗ ನಾನು ನಮ್ಮ ಸಮುದಾಯಕ್ಕೋಸ್ಕರನೇ ಇಲ್ಲಿ ನಮ್ಮ ಸಿವಿಲ್ ಕೋರ್ಟ್ ಹತ್ರ ಬಂದಿದ್ರಿ, 1 ಎಕರೆ ಜಮೀನು ಜಾಗ ಕೊಟ್ಟಿದ್ದಾರೆ, 1 ಎಕರೆದಲ್ಲಿ ನಾವು ಮನೆಗಳು ಕಟ್ಕೊಂಡಿದೀವಿ, ಇನ್ನೂ 1/2 ಎಕರೆದಲ್ಲಿ ಬೇರೆಯವರು ಯಾರೋ ಬಂದು ಒತ್ತೂರು ಮಾಡ್ಕೊಂಡಿದ್ದಾರೆ, ನಾವು ಒತ್ತೂರು ಮಾಡ್ಕೊಂಡಿದ್ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಕೇಸ್ಗಳು ಹಾಕಿದ್ದಾರೆ. ಆ ಕೇಸ್ ಪರವಾಗಿ ಇವಾಗ ನಾನು ಸಿವಿಲ್ ಕೋರ್ಟ್ ಹತ್ರ ಬಂದು ಆ ಕೇಸ್ ಮುಗಿಸ್ಕೊಂಡ್ ಬಂದು ತಮ್ಮ ಆ ಮೀಟಿಂಗ್ಗೆ ನಾನು ಭಾಗಿಯಾಗ್ತಾ ಇದ್ದೀನಿ ಸಾಹೇಬ್ರೆ. ಅದೇ ರೀತಿಯಾಗಿ ನಾವು ಸುಮಾರು ನಮ್ಮ ಸಮುದಾಯಗಳ ಸುತ್ತಮುತ್ತಲಿರುವಂತ ಸಮುದಾಯಗಳಿಗೆ ನಮ್ಮ ಕೋಳೆ ಬಸವ ಮತ್ತು ಚನ್ನದಾಸರ್ ಅಂತ ಹೇಳ್ಬಿಟ್ಟು ನಾನು 2000 ಕುಟುಂಬಗಳಿಗೋಸ್ಕರ ಸುಮಾರು ವರ್ಷಗಳಿಂದ ನಾನು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ, ನಮ್ಮ ಸಾಹೇಬ್ರಿಗಳು ಗೊತ್ತು. ಅದೇ ರೀತಿಯಾಗಿ ಈಗ ಈ ಕರೋನಾ ಟೈಮಲ್ಲಿ ನೋಡ್ಬೇಕಾಗತ್ತಂದ್ರೆ ಔಟ್ ಸೈಡ್ ಹೋಗೋಕಾಗಿಲ್ಲ, ಮನೆ ಮನೆ ಭಿಕ್ಷೆ ಮಾಡೋಕಾಗಿಲ್ಲ, ಬಂದ್ರೆ ಹೊಡಿತಾ ಇದಾರೆ, ಪೊಲೀಸವ್ರು ತಗೊಂಡೋಗಿ ಹಸುಗಳನ್ನ ಕಟ್ಟಾಕಿದ್ರು, ನಾವು ಹೋಗಿ ಕೇಸ್ ಹಾಕಿದ್ರು ನಮ್ಮೋರ ಮೇಲೆ, ಬಿಡಿಸಿದ್ವಿ ಅಲ್ಲಿ ನಮ್ಮ ಯಾವ್ದು ನಮ್ಮ ಬ್ಯಾಟ್ರಾಯ್ಪುರ ಹತ್ರ ನಮ್ಮ ಯಾವ್ದು ಇದು ಹಲಸೂರಲ್ಲಿ, ಹಲಸೂರು ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮೋರ್ ಕರ್ಕೊಂಡೋಗಿ 2 ಹಸುಗಳು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರ್ದು ಜಂತು ಮನ್ಯಜಾತಿ ಜಂತು ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡೋಗಿ ಟ್ರಸ್ಟ್ ಅಲ್ಲಿ ಬಿಟ್ಬಿಟ್ಟಿದ್ರು ಸಾಹೇಬ್ರೆ. ನಾವು ಹೋರಾಟಗಳು ಮಾಡಿ ನಾವು ಪೊಲೀಸ್ ಸ್ಟೇಷನ್ ಹೋಗಿ ಇನ್ಸ್ಪೆಕ್ಟರ್ ಹತ್ರ ಕೇಳ್ಕೊಂಡು ನಾವು ಹೊಟ್ಟೆ ಪಾಡು ಈ ತರ ಜೀವನ ಮಾಡೋದು ಯಾವ ರೀತಿಯಲ್ಲಿ ನಾವು ಜೀವನ ಮಾಡ್ಬೇಕು ಹೋಗಂತ ಹೇಳಿದ್ರೆ ತುಂಬಾ ನಮ್ಗೆ
ನಾವು ಕೋವಿಡ್ ಸಂದರ್ಭದಲ್ಲಿ ಜನಸಮುದಾಯ ಕೆಲಸಗಳು ಮಾಡಿದ್ದು, ಅವ್ರಿಗೆ ಫುಡ್ ಪ್ಯಾಕೆಟ್ ಕೊಟ್ಟಿದ್ದು, ಪ್ರತಿಯೊಂದು ತಾವ್ ಏನ್ ಹೇಳಿದ್ರೆ ಅದನ್ನೆಲ್ಲ ನಾವು ಗಮನಿಸಿದ್ದೇವೆ. ಯಾಕಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡಿದೀರಿ ನೀವು. ಮಂಜಮ್ಮ, ಮಂಜಮ್ಮ ಜೋಗತಿ ಅವರು, ಮಂಜಮ್ಮ ಜೋಗತಿ ಅವರು ಇದ್ದಾರೆ ಈ ಕಾರ್ಯಕ್ರಮದಲ್ಲಿ, ಏನ್ ನೋಡ್ತಾ ಇದ್ದೀರಿ? ತುಂಬಾ ಸಂತೋಷ ಆಯ್ತು ಮಾಡಿದಿರಿ. ಹಾಗಾಗಿ ಈಗ ಏನ್ ಹೇಳ್ತಾರೆ, ಈಗ ಒಂದು ನಮ್ಮ ಏನು ಅನುಭವ ಮತ್ತೆ ನೀವು ಮಾಡಿರೋ ಕೆಲಸನ ಒಂದಿಷ್ಟು ರಿಪೋರ್ಟ್ ನಮ್ಮ ಮೈತ್ರಿ ಸರ್ ಅವರಿಗೆ ವಾಟ್ಸ್ಆಪ್ ಮಾಡಿದ್ರೆ, ಜಂಬಿ ಅವ್ರಿಗೂ ನಾನು ಬಾಲು ಜಂಬಿ ಅವ್ರಿಗೂ ನಾನು ಕೇಳ್ಕೊಳ್ಳೋದಷ್ಟೇನೆ. ತಮ್ಮ ಒಂದು ಮಾಡ್ತಾರ ಅಂತ ಕೆಲಸ ಕಾರ್ಯಗಳನ್ನ ಒಂದು ಬ್ರೀಫ್ ಆಗಿ ಒಂದು ನೋಟ್ ಮಾಡಿ ರಿಲೇಟೆಡ್ ಛಾಯಾಚಿತ್ರಗಳು ಮತ್ತೆ ವಿಡಿಯೋಗಳು ಇದ್ರೆ ನಮ್ಮ ಮೈತ್ರಿ ಅವ್ರಿಗೆ ವಾಟ್ಸ್ಆಪ್ ಮಾಡಿದ್ರೆ ಅದನ್ನ ನಾವು ರಿಪೋರ್ಟ್ ಅಲ್ಲಿ ಬಳಸ್ಕೊಳಕ್ ಅನುಕೂಲ. ತಾಳಿ 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 ಬಾ 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 ಮಕ್ಳೆ, ಬೈ ಏಯ್ ಬೈ ಬೈಲಿ ಬೈಲಿ ನೋಡಿ, ಕೊಲೆ ಬಸವನ್ನ ನೋಡಿ ಇಲ್ಲಿ. ಏ ರಾಮ 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 ನಿಮಿಷಮ್ಮ, ನಾಗರಾಜ್ ಸರ್ ನಿಮ್ ಹೆಸರು ಹೇಳಿ ಈಗ ಸರ್. ನಾಗರಾಜ್ ಸರ್, ಪಾರ್ವತಿ ನನ್ನ ನೋಡಿದೀಯ ನೀನು? ಫಲಾನುಗಳ ಪಟ್ಟಿನ ರೆಡಿ ಮಾಡಿ ಇಟ್ಟಿದೀವಿ ಸಾಹೇಬ್ರೆ, ದಯವಿಟ್ಟು ನನ್ನ ನಂಬರ್ ತಗೊಳ್ರಿ, ನಮ್ಮನ್ನ ಭೇಟಿ ಮಾಡಿ. ನಾವು ನಮ್ ಕೇಳಿದ್ವಿ, ಯಾರಪ್ಪ ನಿಮ್ ಹತ್ರ ಬಂದ್ ಮಾತಾಡ್ತಾ ಇರೋರು, ನಿಮ್ ಸಪೋರ್ಟ್ ಮಾಡ್ತಾ ಇರೋದ ಅಂತ ಹೇಳಿದ್ವಿ. ಈಗ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ದಯವಿಟ್ಟು ಫಲಾನುಗಳ ಪಟ್ಟಿಗೆ ಯಾವ ತರ ಕೆಲಸ ಮಾಡ್ಬೇಕು ಏನಂತ ನಾವು ನಿಮ್ಗೆ ಹೇಳ್ತೀವಿ. ಒಂದ್ ಸಾರಿ ನಮ್ದು ಸಾಹೇಬ್ರ ಇದೆ, ನಮ್ ನಂಬರ್ ಬೇಕಾದ್ರೆ ಕೊಡ್ತೀವಿ, ತಗೊಳ್ಳಿ. ಇಲ್ಲಿ ನಾವೆಲ್ಲ ಲಿಸ್ಟ್ ಮಾಡಿ ಕೊಟ್ಟಿರೋದಾಗಿದೆ ಬೈರ್ತಿ ಬಸವರಾಜ ಹತ್ರ, ಆಯ್ತಾ? ಇಲ್ಲೊಂದ್ ನೆಲೆದು, ಈ ನೆಲೆದ್ ಮಾತ್ರ ಕೊಟ್ಟಿದೀವಿ, ಇನ್ನೊಂದ್ ನೆಲೆದ್ ನಾವು ನೋಡ್ಬೇಕು, ಅದನ್ನು ಕೊಡ್ತೀವಿ, ಆಯ್ತಾ? ಇಲ್ಲಿ ಅವ್ರಿಗೆ ಏನು ವಸತಿಯನ್ನ ನಾವು ಒದಗಿಸ್ಕೊಡ್ಬೇಕು, ಆ ಪ್ರಯತ್ನಗಳನ್ನ ನಾವು ಮಾಡ್ತಿದೀವಿ. ಸೋದರ ಹುಡುಗರಿ ನಾಗರಾಜ್ ಧನ್ಯವಾದಗಳು. ಈಗ ಒಬ್ಬ ಹಿರಿಯ ತಮ್ಮ ಏನು ಒಂದು ಬೇಡಿಕೆಗಳಿದೆ ಅಲೆಮಾರಿಗಳ ಬಗ್ಗೆ ನಾವು ತಮ್ಮ ಇನ್ನು ಹೆಚ್ಚಿನ ವರದಿಗಳಿದ್ರೆ ವಾಟ್ಸ್ಆಪ್ ಮೂಲಕ ಮತ್ತೆ ಇದ್ರ ಮೂಲಕ ನಮ್ಮ ಗುರುಗಳಾದ ಮೇತ್ರಿಯರಿಗೆ ಕಳಿಸಿದ್ರೆ ನಾವು ಈ ವರದಿಯಲ್ಲಿ ಬಳಸ್ಕೊಂಡು ಅದನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ಮಾಡ್ತೀವಿ. ಈಗ ಆಕಾಶವಾಣಿ ನಿರ್ದೇಶಕರು, ನಿವೃತ್ತ ಅಧಿಕಾರಿ ಸಿ ಎಂ ಬೆಂಗೇರಿ ಅವರು ಹಿರಿಯರು, ಅವರು ಈ ಸಭೆಯನ್ನು ಉದ್ದೇಶಿಸಿ ನಿಮ್ ನಂಬರ್ ನಮ್ಮ ಇವ್ರ ಹತ್ರ, ಶ್ರೀನಿವಾಸ್ ಅಂದ್ರೆ ರಾಮ ಹತ್ರ ಇಸ್ಕೊಳ್ರಿ. ಇದೆ ಇದೆ ಕೊಡ್ತಾರೆ, ನಮ್ಗೆ ಯಾವಾಗ್ಲೂ ನಿಲ್ವಾಗದ ಕಾಲ್ ಮಾಡ್ರಿ. ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಸರ್. ನಮ್ಮ ಚಾವಡೆ ಲೋಕೇಶ್ ಅವ್ರಿಗೆ, ಶ್ರೀನಿವಾಸಲು ಅವ್ರಿಗೆ, ರಾಮುಗೆ, ನಮ್ಮ ತಾಯಿ ಮಹಾಮಾತೆ ದರೋಜಿ ಈರಮ್ಮನವ್ರಿಗೆ ನಮಸ್ಕಾರ, ಕೆ ಮೈತ್ರಿ ಸರ್ಗೆ, ಬಂಜವ್ವ ಜೋಗತಿ ಅವ್ರಿಗೆ, ಎಲ್ಲರಿಗೂ ನನ್ನ ಅತ್ಯಂತ ಪ್ರೀತಿಯ ತುಂಬಾ ತುಂಬಾ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು, ತುಂಬಾ ಎಲ್ಲರಿಗೂ ಧನ್ಯವಾದಗಳು ಸರ್. ಎಲ್ಲರಿಗೂ ಸಾರಿ ಸರ್, ನಮ್ಮ ಅಲೆಮಾರಿಗಳ ಸಮಸ್ಯೆನೇ ಇದು ಸರ್. ಯಾಕಂದ್ರೆ ಅವರು ವೇದಿಕೆ, ಯಾಕಂದ್ರೆ ಅವ್ರು ಬೇರೆ ಏನು ಮಹಲು ಇದು ಇದು ಕೇಳಲ್ಲ ಸರ್, ಬಟ್ ಅವ್ರ ಊಟಕ್ಕೂ ಸಹ ಸಮಸ್ಯೆ ಇದ್ರ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ದಯಮಾಡಿ ತಾವು ತಮ್ಮನ್ನ ಬಹಳ ಕಾಡ್ಸಿದೀವಿ ನಾವು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಬೆಂಗೇರಿ ಸರ್ ಮಾತಾಡಿ ಸರ್. ಬೆಂಗೇರಿ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಅನ್ಮ್ಯೂಟ್ ಮಾಡಿಲ್ಲ ನೀವು, ನೀವು ಅನ್ಮ್ಯೂಟ್ ಮಾಡಿಲ್ಲ ಸರ್, ನಿಮ್ ಮಾತು ಕೇಳಲ್ಲ ನಮ್ಗೆ. ನೀವು ಅನ್ಮ್ಯೂಟ್ ಮಾಡಿ ನಿಮ್ಮ ಫೋನು. ಓಕೆ ಮಾತಾಡಿ, ಮತ್ತೆ ಆಯ್ತು ಸರ್. ಮತ್ತೆ ಮತ್ತೆ ನೀವು ಅನ್ಮ್ಯೂಟ್ ಆಯ್ತು ನೋಡಿ, ಅದು ಮ್ಯೂಟ್ ಆಯ್ತು, ಮ್ಯೂಟ್ ಆಯ್ತು. ಹಾ ಮಾತಾಡಿ, ಹಾ ಕೇಳ್ತಾ ಇದ್ದೆ, ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಇದು ಸುಮಾರು ನಾನು 10:30 ಬೆಳಗಿನ 10:30 ಇದುವರೆಗೂ ನಾನು ಪ್ರತಿ ಕ್ಷಣನೂ ಆಲಿಸಿದೆ. ಬಹುಶಃ ಈ ತರದ ಸಂಘಟಿತ ಒಂದು ವ್ಯವಸ್ಥೆ ಏನ್ ಮಾಡಿದಿರಲ್ಲ, ನಿಜವಾಗ್ಲೂ ನನಗೆ ಬಹಳ ಖುಷಿ ಆಯ್ತು. ಕಾರಣ ಇಷ್ಟೇ, ಇದಕ್ಕ ಬಹುಶಃ ನನ್ನ ಅಂದಾಜಿಗೆ ಮೇತ್ರಿ ಸರು ಮತ್ತು ಡಾಕ್ಟರ್ ರಾಮು ಇವರು ಬಹಳಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಂದ ಅನ್ನುವಂತ ವಿಚಾರ ನನಗ ಅನಿಸ್ತಾ ಇದೆ.
ನಾನು ಸುಮಾರು 37 ವರ್ಷ ಆಕಾಶವಾಣಿಯ ಜನಪದ ಸಂಗೀತ ವಿಭಾಗಕ್ಕೆ ಅತಿ ಹತ್ತಿರದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಬರೀ ಅಲೆಮಾರಿ ಜನಾಂಗ, ಅರೆ ಅಲೆಮಾರಿ ಜನಾಂಗ, ಹಲೋ ಅಲ್ಲ ದಯಮಾಡಿ ಅಲ್ಲ ನಿಮ್ ಕೈ ಮುಂದೆ ಕೇಳ್ಕೊಂತಾರೆ. ತುಮಕೂರು ಜಯರಾಮ್ ಅವ್ರೆ, ಈಗ ಬೇರೆಯವ್ರ ಮಾತಾಡ್ತಾ ಇದ್ರೆ ಹಿಂಗಲ್ಲ, ಹಿಂಗಿಡ್ರಿ ಜಯರಾಮ್ ಅವ್ರೆ. ಸರ್ ಮಾತಾಡಿ ಸರ್, ಮಾತಾಡಿ ಮತ್ ಹಿಂಗಿಟ್ಟಿದ್ರಿ ಇದು ಜಯರಾಮ ಅವ್ರೆ. ನೀವು ನಿಮ್ ಇದನ್ನ ಮ್ಯೂಟ್ ಮಾಡಿ, ಇಲ್ಲಿ ಡಿಸ್ಟರ್ಬ್ ಆಗ್ತದೆ. ಸುಮಾರು ನನ್ನ ಅಂದಾಜಿನ ಪ್ರಕಾರ 37 ವರ್ಷ ನಾನು ಆಕಾಶವಾಣಿ ಒಳಗ ಕೆಲಸ ಮಾಡಿದೆ. ಅಲೆಮಾರಿ ಜನಾಂಗ, ಅರೆ ಅಲೆಮಾರಿ ಜನಾಂಗ ಮತ್ತ ಗುಡ್ಡಗಾಡ ಜನಾಂಗ ಇಂಥವ್ರದ್ದೆಲ್ಲ ಬಹಳಷ್ಟು ಅತಿ ಹತ್ತಿರದ ಸಂಪರ್ಕ ನನಗ್ ಬಂತು. ಅದರ ಜೊತೆಗೆ ನಾನು ಹಳ್ಳಿಯಿಂದ ಬಂದಿದ್ದರಿಂದ ನನಗ ಈ ಕಲೆಯೊಳಗ ಸಾಕಷ್ಟು ಆಸಕ್ತಿ ಇದ್ದುದರಿಂದ ನಾನು ಎಲ್ಲಾ ಜನರನ್ನ ಬಹಳ ಅತಿ ಹತ್ತಿರದಿಂದ ಕಂಡುಕೊಂಡೆ. ಅವರ ಸಮಸ್ಯೆಗಳನ್ರಿ, ಅವರ ಕಲಾ ಪ್ರೌಢಿಮೆಯ ಬಗ್ಗೆ ಏನ್ರಿ, ಅವರ ಸಾಹಿತ್ಯದ ಬಗ್ಗೆ ಏನ್ರಿ, ಅವರ ಸಂಗೀತದ ಬಗ್ಗೆ ಏನ್ರಿ, ಆ ಒಂದು ಪ್ರಭುತ್ವ ಮತ್ತ ಆ ಒಂದು ವಿದ್ವತ್ತು ಏನಿದೆ ಅಲ್ಲ, ಇದು ಯಾರದೇ ಒಂದು ಸ್ವತ್ತು ಅಂತ ಹೇಳಂತಂದ ಕಾರ ಇಂತ ಜನಾಂಗಕ್ಕೆ ಬಿಟ್ಕೊಟ್ಟಂತ ಸ್ವತ್ತು ಅಂತ ಹೇಳಂತಂದ್ರೆ ನನಗೆ ಅನಿಸ್ಲಿಲ್ಲ. ಕಾರಣ ಹೇಳಬೇಕು ಅಂತ ಹೇಳಂತಂದ್ರೆ ನಾನು ಒಂದ್ ಹೇಳೋದಂತಂದ್ರೆ, ಈಗ ಕೋವಿಡ್ ಸಂದರ್ಭದೊಳಗೆ ಸಮಸ್ಯೆ ಆದದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಬಿಕಾಸ್ ನಾನು ವೈಯಕ್ತಿಕವಾಗಿ ನಾನು ಒಂದು ಕಲಾ ಸಂಸ್ಥೆಯೊಳಗೆ ಕೆಲಸ ಮಾಡಿದ್ರಿಂದ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಮತ್ತೆ ಬೇಕಂತಂದ್ರೆ ನಾನು ಈ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀನಿ. ಒಂದೇನು ಅಂತಂದ್ರ, ದರೋಜಿ ಈರಮ್ಮನವರು ಅವರ ಒಂದು ವಿದ್ವತ್ತಿನ ಬಗ್ಗೆ ನನಗ್ ಒಂದು ಹೇಳಬೇಕು, ಒಂದು ಸಣ್ಣದು ಒಂದು ಇದು ವಿಚಾರ ಅಂತಂದ್ರ, ಒಮ್ಮೆ ಒಂದು ಊರೊಳಗ ಒಂದು ಕಾರ್ಯಕ್ರಮ ಏರ್ಪಾಟಾಗಿತ್ತಂತ, ಅವರು ನನ್ನ ಜೊತೆಗೆ ಆಕಾಶವಾಣಿ ಒಳಗೆ ಮಾತಾಡಿದಂತ ವಿಚಾರ ಇದು. ಆ ದಿವಸ ಆ ಕಾರ್ಯಕ್ರಮ ನಡೆಸಿಕೊಡ್ಬೇಕಾದಂತ ಒಬ್ಬ ಕಲಾವಿದ್ರು ಏನದಾರಲ್ಲ, ಅವರು ಬರ್ಲಿಲ್ಲ. ಏನೋ ಅನಾನುಕೂಲ ಆಗ್ಯೋ ಅಥವಾ ಮೈಯಾಗ ಆರಾಮಿಲ್ದಂಗ ಆಗ್ಯೋ ಬರ್ಲಿಲ್ಲ. ಆ ಸಂದರ್ಭದೊಳಗ ಅವ್ರು ಹೇಳಿದ್ರು, ಒಂದು ಸಣ್ಣ ಹುಡುಗಿ, ಒಂದು ಸಣ್ಣ ಹುಡುಗಿದ್ಲ ಆ ಸಂದರ್ಭದೊಳಗ, ಆಕಿ ಬಂದು ಕುಂತಾಗ ಈ ಸಣ್ಣ ಹುಡುಗಿ ಕಾರ್ಯಕ್ರಮ ಮಾಡ್ತದ, ಇದಕ್ಕೇನು ತಿಳಿತದ ಅಂತ ಹೇಳ್ತಾರೆ ಎಲ್ಲಾರೂ, ಮಾತಾಡೋರ ಮಾತಾಡೋರಂತ. ಅವಾಗ ಹೇಳಿದ್ರಂತ ಈರಮ್ಮನವ್ರು, ನೋಡ್ರಿ ನಂದ ಮೊದಲು ನೀವು ಒಂದ್ 5 ಮಿನಿಟ್ ಕೇಳ್ರಿ, ಆಮೇಲಿಂದ ನಾನು ನಿಮಗ ಸರಿ ಬೀಳ್ಲಿಲ್ಲ ಅಂತ ಹೇಳಂತಂದ್ರ ನಾನು ಈ ಕಾರ್ಯಕ್ರಮನ ಮತ್ತ ನಾಳೆ ನಡೆಸಿಕೊಡ್ತೇನಿ ಅಂತ ಹೇಳಂದ್ರಂತ. ಆ ಸಂದರ್ಭದೊಳಗ ನಿಜ ಹೇಳಬೇಕು ಅಂತ ಹೇಳಂತಂದ್ರ, ಆ ಸಣ್ಣ ಹುಡುಗಿ ದರೋಜಿ ಈರಮ್ಮ ಕಾರ್ಯಕ್ರಮ ನಡೆಸಕ್ ಪ್ರಾರಂಭ ಮಾಡಿದ್ರಂತ. ಅವರ ಹಾಡುಗಳು, ಅವರ ಕಥಾ ವೈಖರಿ ಇದನ್ನೆಲ್ಲಾನು ಕಂಡು ಬೆರಗಾಗಿ ಆ ಊರಿನ ಜನ ಏನದಾರಲ್ಲ ಸಿಕ್ಕಾಪಟ್ಟೆ ಬೆರಗಾಗಿ ಅವತ್ತವರು ಆನಂದ ತುಂದಿಲರಾಗಿ, ಈ ಹುಡುಗಿ ಈ ಪರಿ ಐತಿ ಅಂತೇಳಂತಂದ್ರ ಇದ್ರ ವಿದ್ವತ್ ಬಾಳ ಅದ, ಇಂಥ ಕಲಾವಿದೆಯನ್ನ ನೋಡಿಲ್ಲ ನಾನು ಅಂತೇಳಂತಂದ ಕಾರ್ ಹೇಳಿ ಶಾಬಾಶ್ಗಿರಿ ಕೊಟ್ಟು ಅವತ್ತು ನಮಗೆ ಹೆಚ್ಚಿನ ಒಂದು ಇನಾಮನ್ನು ಕೊಟ್ಟು ಕಳಿಸಿದ್ರು ಅಂತ ಹೇಳಿದ್ರು. ಇದು ಒಂದು. ಇನ್ನ ಸುಕ್ರಿ ಬೊಮ್ಮಗೌಡ ಅವರು ಒಂದು ನನಗೊಂದು ಸಣ್ಣ ಇನ್ಸಿಡೆಂಟ್ ಹೇಳಿದ್ರು. ಈ ರಾಮಾಯಣ ಅನ್ನೋದು ಏನಿದೆ ಅಲ್ಲ, ರಾಮಾಯಣ ಅವರು ಪ್ರಾರಂಭ ಮಾಡಿದ್ರು ಹೇಳಾಕ ಅಂತ ಹೇಳಂತಂದ್ರ ಹಾಡು ಡೈಲಾಗು ಹೇಳಾಕ ಪ್ರಾರಂಭ ಮಾಡಿದ್ರು ಅಂತ ಹೇಳಂತಂದ್ರೆ 8 ದಿವಸ ಹಗಲು ರಾತ್ರಿ ಕೂಡಿ ಹೇಳಿದ್ರು, ನಂದು ಮುಗಿದುಲ್ಲ ಇದು ರಾಮಾಯಣ ಅಂತಂದ್ರ. ಅದಕ್ಕೆ ನಮ್ಮ ಹಳ್ಳಿ ಕಡೆ ತೆಗೆದಪ್ಪ ಇವ ರಾಮಾಯಣನ ದೊಡ್ಡ ರಾಮಾಯಣನ ತೆಗದ ಅಂತ ಹೇಳಂತಂದಂತಾರಲ್ಲ, ಆ ರೀತಿ ಒಳಗ 8 ದಿವಸ ನಾನು ರಾಮಾಯಣ ಹೇಳಿದ್ರೆ ಮುಗಿಯುವುದಿಲ್ಲ, ಅಷ್ಟು ಕತಿ ನನ್ನಲ್ಲಿ ಐತಿ ಅಂತ ಹೇಳಂತಂದ ಕಾರ್ ಹೇಳಿದ್ರು. ಅಂದ್ರೆ ಅವರಲ್ಲಿ ಎಷ್ಟು ವಿದ್ವತ್ ಇರಬೇಕು ಅಂತ ಅನ್ನೋದನ್ನ ನಾನು ಕಂಡುಕೊಂಡೆ. ಇದೇ ರೀತಿ ನಮ್ಮಲ್ಲಿ ಬಹಳಷ್ಟು ಮಂದಿ ಕಲಾವಿದರದಾರ,
ಅವಕ್ಕ ಏನಾಗ್ಬಿಟ್ಟದ ಅಂತೇಳಿ ಅಂತಂದ್ರ, ಮೊದಲನೇದು ಅವ್ರ ಕಲೆ ಗುರುತಿಸಕ್ ಆಗ್ತಾ ಇಲ್ಲ, ಎರಡನೇದು ಕಲಾ ಪೋಷಕರು ಬಹಳ ಕಡಿಮೆ ಆಗ್ಯಾರ, ಮೂರನೇದು ಕಲಾನ ಪ್ರೆಸೆಂಟ್ ಮಾಡುವಂತ ರೀತಿ ಏನದಲ್ಲ ಇತ್ತಿತ್ತಲಾಗಿ, ಕಲಾ ಪೋಷಕರು ಇಲ್ಲ ಕಲಾಭಿಮಾನಿಗಳು ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಆ ಕಲೆ ಸಾಯಕ್ ಪ್ರಾರಂಭ ಆಗ್ತದ. ಆ ರೀತಿ ಒಳಗೆ ಇವತ್ತಿನ ದಿವಸ ನಾವು ಈಗ ತುದಿಗೆ ಬಂದ್ಬಿಟ್ಟೇವಿ. ಕಾರಣ ಅಂತಂದ್ರೆ ಸಾಕಷ್ಟು ಮಾಧ್ಯಮಗಳ ಹಾವಳಿ ಆಗಿಬಿಟ್ಟದ. ನ್ಯೂಸ್ ಚಾನೆಲ್ಗಳು, ಟಿವಿ ನ್ಯೂಸ್ ಚಾನೆಲ್ಗಳು, ಎಂಟರ್ಟೈನ್ಮೆಂಟ್ ಚಾನೆಲ್ಗಳು, ಸಿಕ್ಕಾಪಟ್ಟಿ ಸಣ್ಣ ಸಣ್ಣ ಎಫ್ ಎಂ ರೇಡಿಯೋ ಸ್ಟೇಷನ್ಸ್, ಅದರೊಳಗೆ ಏನೂ ಇಲ್ಲ. ನಮ್ಮ ಸಂಸ್ಕೃತಿ ಮತ್ತು ನಾಗರಿಕತೆಯ ನಡುವಿನ ಒಂದು ಈ ಒಂದು ಇದೇನದಲ್ಲ, ಇದನ್ನ ನಾವು ಇವತ್ತಿನ ದಿವಸ ಇದನ್ನ ಯಾವ ರೀತಿ ಅಳಿಬೇಕು ಅನ್ನೋದನ್ನ ನನಗೆ ತಿಳಿತಾ ಇಲ್ಲ. ನಾವು ಸುಮಾರು ಒಂದು 50-60 ವರ್ಷದ ಹಿರಿಯರನ್ನ ಅವ್ರು ಏನದೇವಿ, ನಮಗ ಈ ಒಂದು ಕಲೆಯ ಬಗ್ಗೆ ಇರತಕ್ಕಂತ ಅಭಿರುಚಿ ಏನದಲ್ಲ ಇವತ್ತಿನ ಯಂಗ್ಸ್ಟರ್ಸ್ ದೊಳಗನ ಇಲ್ಲ. ಯಾಕಂತಂದ್ರೆ ಅವ್ರಿಗೆ ಸಾಕಷ್ಟು ಮಾಧ್ಯಮಗಳದಾವು, ಅವ್ರಿಗೆ ಇವತ್ತಿನ ದಿವಸ ಕುಣ್ಕೊಂತ ಹಾಡೋದು ಕುಣಿಯೋದು ಬೇಕಾಗೈತಿ, ಅವ್ರಿಗೆ ಸಂಸ್ಕೃತಿ ಬೇಕಾಗಿಲ್ಲ. ನಿಜವಾದ ಈ ಸಂಸ್ಕೃತಿ ಅಡಗಿರೋದೇ ನಮ್ಮ ಈ ಒಂದು ಜನಪದ ಕಲೆಯೊಳಗ. ಅದು ಕೂಡ ಈ ಅಲೆಮಾರಿ ಜನಾಂಗಕ್ಕ ಇಷ್ಟೆಲ್ಲಾ ಪ್ರಜ್ಞೆ, ಇಷ್ಟೆಲ್ಲಾ ನಾಲೆಜ್ ಎಲ್ಲಿಂದ ಬಂತು ಅಂತಂದು ನನಗೆ ಇದುವರೆಗೂ ಗುರ್ತು ಹಚ್ಚಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಇಷ್ಟ ನನಗೆ ಅಟು ಇಟು ತಿಳ್ಕೊಂಡದ್ದು ಅಂತೇಳಂತಂದ್ರ, ಈಗ ಕಲಾವಿದರು ಬಂದಿರ್ತಾರ, ಮೊದಲ ಕಲೆ ಬಗ್ಗೆ ಆಸಕ್ತಿ ಬೇಕು, ಆಮೇಲಿಂದ ಅದರೊಳಗಿನ ಈ ಹಾಡುಗಾರಿಕೆ ಅನ್ರಿ, ಡೈಲಾಗ್ಸ್ ಅನ್ರಿ, ಆಮೇಲಿಂದ ಅವರು ಕುಣಿತ ಅನ್ರಿ, ನೃತ್ಯ ಅನ್ರಿ, ಅಂಗಚಲನೆ ಅನ್ರಿ, ಆಮೇಲೆ ವೇಷಭೂಷಣ ಅನ್ರಿ, ಪ್ರಸಾದನ ಅನ್ರಿ, ಇವೆಲ್ಲಾನು ನೋಡ್ಬಿಟ್ರೆ ನಿಜವಾಗ್ಲೂ ನಾವೇನು ದೊಡ್ಡ ದೊಡ್ಡ ಡಿಗ್ರಿ ತಗೊಂಡ್ಕಾರ ಏನ್ ಕುಂತೇವಲ್ಲ, ಸಾಧ್ಯನೇ ಇಲ್ಲ ನಮಗೆ. ನನಗೆ ಇದುವರೆಗೂ ಯಾವುದೇ ತಾಳ ಗೊತ್ತಿಲ್ಲ, ಲಯ ಗೊತ್ತಿಲ್ಲ, ಹಾಡುಗಾರಿಕೆ ಗೊತ್ತಿಲ್ಲ, ಯಾವುದೇ ಒಂದು ಚರ್ಮ ವಾದ್ಯ ಗೊತ್ತಿಲ್ಲ, ತಂತಿ ವಾದ್ಯ ಗೊತ್ತಿಲ್ಲ, ಹಾಡುಗಾರಿಕೆ ಗೊತ್ತಿಲ್ಲ, ನೃತ್ಯ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನನಗ್ ಗೊತ್ತಿರೋದು ಒಂದೇ ಒಂದು, ನನಗ ಅದ್ರ ಕಡೆಗೆ ಆಸಕ್ತಿ ಐತಿ. ಇದು ಒಂದೇ ಒಂದು ನನ್ನನ್ನ ಏನ್ ಮಾಡಿತು ಅಂತಂದ್ರೆ, ಈಗಲೂ ನಾನು ಎಲ್ಲರ ಒಂದು ಕಡೆಗೆ ಯಾವ್ದಾರ ಒಂದು ಊರಿಗೆ ಹೋದಾಗ ಮಾಡಿದಾಗ, ಯಾರ ಒಬ್ರ ಒಂದ್ ಕಡೆ ಕುಂತ್ಕೊಂಡು ಮೂಲ್ಯಾಗ ಕುಂತ್ಕೊಂಡು ಗಿಡದ ಕೆಳಗಡೆ ಕುಂತ್ಕೊಂಡು ಹಾಡ್ತಾ ಇದ್ರು ಅಂತೇಳಂದ್ರ, ಅಥವಾ ಬಾರಿಸ್ತಾ ಇದ್ರು ಅಂತಂದ್ರ, ವಾದ್ಯ ನುಡಿಸ್ತಾ ಇದ್ರು ಅಂತಂದ್ರ, ಇಮಿಡಿಯೇಟ್ಲಿ ನಂದು ಎಂಥದೇ ಒಂದು ಕೆಲಸ ಇದ್ರು ಸಹಿತ ನಾನು ಒಂದು 10-15 ಮಿನಿಟ್ ಕುಂತ ಕಾರ ಅದನ್ನ ಕೇಳಿ ಶಾಬಾಷ್ಗಿರಿ ಕೊಟ್ಟು, ಯಾವ್ರವ್ ನೀನು, ಇದಕ್ಕೆ ಯಾವ ಕಲೆ ಅಂತಾರ, ಇದನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ, ಈ ಜನಾಂಗಕ್ಕೆ ಯಾವ ಜನಾಂಗ ಅಂತಾರ, ಆಮೇಲಿಂದ ನೀವು ಹೊಟ್ಟಿಗೆ ಏನು ಉಪಜೀವನ ಮಾಡ್ತೀರಿ, ನಿಮ್ಮ ವಿದ್ಯಾಭ್ಯಾಸಕ್ಕೇನು, ನಿಮ್ಮ ಮಣಿ ಎಲ್ಲಿ, ನಿಮ್ಮ ಜನಾಂಗ ಹೆಚ್ಚಿಗೆ ಎಲ್ಲಿ ಅದಾರ, ಈಗ ನೀವು ಏನ್ ಮಾಡ್ತೀರಿ, ಇದ್ರ ಮೇಲಿಂದ ನಿಮ್ಮ ಹೊಟ್ಟೆ ತುಂಬತೈತೋ ಹೆಂಗೋ, ಇದನ್ನ ಎಲ್ಲಾನು ಪೂರಾ ಅಡ್ಡಿ ಬಡ್ಡಿ ಎಲ್ಲಾನು ವಿಚಾರ ಮಾಡಿಕೊಂಡು ಅವ್ರಿಗೆ ಕಡಿ ಹಿಂದೆಗಡೆ ಒಂದು 1/4 ಕಪ್ ಚಹಾ ಕುಡಿಸಿ ನಮಸ್ಕಾರ ಹೇಳ್ಕಾರ ಬರುವಂತದ್ದು ಒಂದು ರೂಢಿ. ಕಾರಣ ಇಷ್ಟೇ ನಾ ಹೇಳೋದು. ಟೋಟಲ್ ನಮ್ಮ ಆಕಾಶವಾಣಿ ಕೇಂದ್ರ, ಆಕಾಶವಾಣಿ ಧಾರವಾಡ ಕೇಂದ್ರದ ಸುಪರ್ದಿ ಒಳಗ 8 ಜಿಲ್ಲೆಗಳನ್ನು ಒಳಗೊಡ್ತದ. ಅದರೊಳಗ ಬಳ್ಳಾರಿ ಜಿಲ್ಲೆನೂ ಒಂದು, ಬಳ್ಳಾರಿ, ಬಿಜಾಪುರ, ಗದಗ, ಬಾಗಲಕೋಟೆ, ಬೆಳಗಾವಿ, ಉತ್ತರ ಕನ್ನಡ, ಧಾರವಾಡ, ಹಾವೇರಿ, ಈ ಜಿಲ್ಲೆಗಳಲ್ಲಿ ಎಲ್ಲಾನು ಒಳಗೊಳ್ತದ. ಅದ್ರಾಗನ ಪ್ರಮುಖವಾಗಿ ಹೇಳಬೇಕು ಅಂತೇಳಂತಂದ್ರ, ನನಗ ಈ ದರೋಜಿ ಈರಮ್ಮ ಅವ್ರದ್ದು ಒಂದು ನನ್ನ ಕಾಂಟ್ಯಾಕ್ಟ್ ಬರಬೇಕಾದ್ರ ಕಾರಣ, ಒಬ್ರು ಯಾರೋ ಬಂದ ಕಾರ ಏನ್ ಮಾಡಿದ್ರು ಅಂತಂದ್ರ, ಇಲ್ರಿ ಒಬ್ರು ಬುರ್ರ ಕಥಾ ಹೇಳುವವ್ರದಾರ ಹಳೆ ದರೋಜಿ ಒಳಗ, ಬಹಳ ಚೆನ್ನಾಗಿ ಹೇಳ್ತಾರ ಅಂತೇಳಂತಂದ ಕಾರ ಅನ್ನುವಂತ ವಿಚಾರ ವ್ಯಕ್ತ ಮಾಡಿದ್ರು. ಸರಿ ಹಾಕ್ರಿ, ಹಂಗಿದ್ರ ಒಂದ್ ಅರ್ಜಿ ಕೊಡ್ತೀನಿ, ಅರ್ಜಿ ತಗೊಂಡು ಹೋಗ್ರಿ, ಅವರು ಚೆನ್ನಾಗಿ ಕಲ್ತಿರ್ಬೇಕು, ಚೆನ್ನಾಗಿ ಪ್ರಸ್ತುತ ಪಡಿಸುವಂತ ವಿಚಾರ ಇರಬೇಕು ಅಂದ್ರೆ ಮಾತ್ರ ನಾವು ಅವಕಾಶ ಕೊಡ್ತೀವಿ, ಇಲ್ಲ ಅಂತಂದ್ರೆ ಕೊಡುದಿಲ್ಲ ಅಂತಂದೆ. ಅಂದಾಗ ಅವರು ಅಪ್ಲಿಕೇಶನ್ ತಗೊಂಡು ಹೋಗಿ ಹಾಕಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಂದೇನಾಯ್ತಂದ್ರೆ, ಅದೇ ಟೈಮಿಗೆನ ನಾನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದೆ. ನಮ್ಮ ಗೆಳೆಯರ ಗಿರೀಶ್ ಪಾಟೀಲ್ ಅಂತಿದ್ರು, ಅವರು ಧ್ವನಿ ಪರೀಕ್ಷಾ ಆದ ಸಂದರ್ಭದೊಳಗ ಅವರು ಧ್ವನಿ ಪರೀಕ್ಷಾ ಮಾಡಿ ಕಾರ ಕಡೆಯಕಾದ್ರು ನಾನು ಬೆಂಗಳೂರಿನಿಂದ ಬಂದೆ.
ಬಂದಾಗ ಫಸ್ಟ್ ಟೈಮ್ ಅವ್ರದ್ದು ರೆಕಾರ್ಡ್ ಮಾಡ್ಬೇಕಾದ್ರೆ ನನಗ ಈ ತರದ್ದು ಒಂದು ಕಲೆ ಇದೆ, ನನ್ನ ಜೀವಮಾನದಾಗ ನೋಡಿಲ್ಲ ಕೇಳಿಲ್ಲ. ಏನು ಧ್ವನಿ ಆ ಯಮ್ಮಂದು, ಎಂಥ ಕತೆ ಪ್ರಸ್ತುತ ಪಡಿಸ್ತಾಳ ಆ ಯಮ್ಮ, ಏನು ವಾದ್ಯ ನುಡಿಸ್ತಾಳ ಆಕೆ, ಸಂಗಡಿಗರ ವಾದ್ಯಗಳೇನು, ಇದನ್ನೆಲ್ಲಾನು ನೋಡಿ ಕಾರಣ ದಂಗಾಗಿ ಆ ತಾಯಿಗೆ ನಾನು ನಮಸ್ಕಾರ ಮಾಡಿದೆ. ಆಮೇಲ ನನಗೆ ಬಹಳ ಸಂಪರ್ಕ ಬಂದದ್ದು ಅಂತಂದ್ರೆ ಡಾಕ್ಟರ್ ಅಶ್ವರಾಮು ಅವ್ರದ್ದು. ಅವಾಗಿನ್ನೂ ಅವರು ಪಿ ಎಚ್ ಡಿ ವಿದ್ಯಾರ್ಥಿ, ಡಾಕ್ಟರ್ ಕೆ ಎಂ ಮೇತ್ರಿ ಅವ್ರ ಅಂಡ್ರ. ಆ ಟೈಮ್ನೊಳಗೆ ನನಗೆ ಅವ್ರಿಗೆ ಈ ತರ ಆಸಕ್ತಿ ಹುಚ್ಚು ಐತಿ ಅಂತಂದ್ರೆ ನನಗೆ ಅನಿಸಿರ್ಲಿಲ್ಲ. ಸುಮ್ಮನೆ ಏನೋ ಓದು ಹುಡುಗ ಬಂದಾನ ಅವ್ರ ಜೊತೆಗೆ, ಆ ಮುದುಕಿ ಕರ್ಕೊಂಡು ಬಂದತಿ ಅಂತೇಳಿ ತಿಳ್ಕೊಂಡಿದ್ದೆ. ಆದ್ರೆ ಹಂಗ ಆಗ್ಲಿಲ್ಲ. ಆ ಮುದುಕಿಯ ಒಂದು ಇದೇನೈತಲ್ಲ ಕಿರಾಣನ, ಅದನ್ನು ಮುಂದುವರ್ಸ್ಕೊಂಡು ಅತಿ ಅದ್ದೂರಿಯಾಗಿ ತಗೊಂಡು ಬರಕ್ ಹತ್ಯಾರಲ್ಲ ಡಾಕ್ಟರ್ ಅಶ್ವರಾಮು ಅವ್ರಿಗೆ ನಾವೊಂದು ದೊಡ್ಡ ಸಲ್ಯೂಟ್ ಮಾಡ್ತೇನೆ. ಕಾರಣ ಇಷ್ಟೇ, ಆ ಅಜ್ಜಿ ಒಂದು ಮಾಡಿದಂತ ಕೆಲಸನ ಇವತ್ತಿನವರೆಗೂ ಅನುಚಾನವಾಗಿ ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇರ್ತಕ್ಕಂತ ಡಾಕ್ಟರ್ ರಾಮು ಮತ್ತ ಡಾಕ್ಟರ್ ಕೆ ಎಂ ಮೇತ್ರಿ ಅವರು. ಇದನ್ನ ಎಲ್ಲಾನು ನೋಡಿ ನಾ ಏನ್ ಮಾಡಿದೆ ಅಂತಂದ್ರೆ, ಒಂದು ಸಂದರ್ಭದೊಳಗ ನಮ್ಮ ಡೈರೆಕ್ಟೋರಿಯೇಟ್ ಜನರಲ್ ಆಲ್ ಇಂಡಿಯಾ ರೇಡಿಯೋ ನ್ಯೂ ಡೆಲ್ಲಿ ಅವ್ರು ಏನ್ ಮಾಡಿದ್ರಂದ್ರ, ಅತಿ ವಿರಳವಾದಂತ ಕಲೆ ಮತ್ತ ನಶಿಸಿ ಹೋಗ್ತಕ್ಕಂತ ಕಲೆ ಇದ್ದಂತ ನಿಮ್ಮ ಜೋನಿನಲ್ಲಿ ಬರ್ತಕ್ಕಂತ ಪ್ರದೇಶದ ಅತ್ಯದ್ಭುತ ಕಲಾವಿದರು ಯಾರಾದ್ರೂ ಇದ್ರ ಆರ್ಕೈವಲ್ ರೆಕಾರ್ಡಿಂಗ್ ಮಾಡ್ರಿ ಅಂತೇಳಂತಂದ ಕಾರ್ ಹೇಳಿ ನಮ್ಗೊಂದು ಆದೇಶ ಬಂತು. ಆ ಆರ್ಕೈವಲ್ ರೆಕಾರ್ಡಿಂಗ್ ಮಾಡಬೇಕಾದ ಸಂದರ್ಭದೊಳಗ ನನಗೆ ಮೊದಲು ನೆನಪಾದದ್ದು ನಾಡೋಜ ದರೋಜಿ ಈರಮ್ಮನವರು. ಅವಾಗ ನಾ ರಾಮನ್ನ ಕಾಂಟ್ಯಾಕ್ಟ್ ಮಾಡಿದೆ. ಇಲ್ಲ ಸರ್, ನಾನು ನಮ್ಮ ಅಜ್ಜಿ ಕರ್ಕೊಂಡು ಬರ್ತೇನೆ ಅಂದ್ರು. ಅಂದಮೇಲೆ ನಾ ಏನು ಮಾಡಿದೆ, ಆ ಟೈಮ್ನಾಗ ಡಾಕ್ಟರ್ ಕೆ ಎಂ ಮೇತ್ರಿ ಅವರು ಇಂಟರ್ವ್ಯೂ ಮಾಡೋರು ಅಜ್ಜಿನ ನಮ್ಮ ಸ್ಟುಡಿಯೋದೊಳಗೆ. ಸುಮಾರು ಒಂದು 4-4.5 ತಾಸಿನ ಆರ್ಕೈವಲ್ ರೆಕಾರ್ಡಿಂಗ್ ಮಾಡಿದ್ವಿ. ಅದ್ರದ್ದು ಒಂದು ಕಾಪಿ ನಮ್ಮ ಆಕಾಶವಾಣಿ ಧಾರವಾಡದೊಳಗಿದೆ, ಒಂದು ಕಾಪಿ ಡೈರೆಕ್ಟೊರೇಟ್ ಜನರಲ್ ಆಲ್ ಇಂಡಿಯಾ ರೇಡಿಯೋ ಆರ್ಕೈವಲ್ ಸೆಕ್ಷನ್ನೊಳಗ. ಅದು ನಮ್ಮ ಆಕಾಶವಾಣಿ ಅಷ್ಟೇ ಅಲ್ಲ, ಈ ಅಲೆಮಾರಿ ಜನಾಂಗದ ಒಂದು ಗುರುತಾಗಿ ದರೋಜಿ ಈರಮ್ಮನ ರೆಕಾರ್ಡಿಂಗ್ ಏನದಲ್ಲ, ಆಕೆ ಸಣ್ಣ ಹುಡುಗಿ ಇದ್ದಾಗಿನಿಂದ ಹಿಡಿದು ಆಕೆ ಸಾಯೋವರ್ಗುನು, ಅಂದ್ರ ಇನ್ನೇನ್ ಸಾಯ್ತಾಳೆ ಇನ್ನೊಂದು ವರ್ಷದಾಗ ಅಂತ ಅನ್ನುವಂಗ ಇದ್ದಾಗನ ನಾವು ಆ ರೆಕಾರ್ಡಿಂಗ್ ಮಾಡಿದೀವಿ. ಅದಕ್ಕೆ ನಾನು ಆಕೆ ಸಾಯೋವರ್ಗುನು ಮಾಡಿದಂತ ಸಾಧನೆಯ ಒಂದು ಇದೇನಿದೆ ಅಲ್ಲ ಛಾಪು ಆ ರೆಕಾರ್ಡಿಂಗಿನೊಳಗ ಉಳ್ದದ, ಅದನ್ನ ದಿಲ್ಲಿ ಒಳಗೂನು ಶೇಖರಣೆ ಮಾಡೇವಿ ಮತ್ತ ನಮ್ಮ ಧಾರವಾಡ ಆಕಾಶವಾಣಿ ಒಳಗೂನು ಶೇಖರಣೆ ಮಾಡಿಟ್ಟಿವಿ ಅದನ್ನ. ಹಾ ಹೇಳಿ. ಹಲೋ, ನಾನಿನ್ನು ಮಾತಾಡ್ಬೋದಲ್ಲ, ಯಾಕಂದ್ರೆ ನನಗೆ 10 ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದ್ದು, ಅದ್ರ ಸಲುವಾಗಿ ನಾನು ಹೇಳೋದು. ದಯಮಾಡಿ ಒಂದಿಷ್ಟು ನೀವು ಸಂಘಟಕರು ಹೇಳ್ರಿ, ನಾನು ಇನ್ನೂ ಮಾತಾಡಬಹುದಾ? ದಯವಿಟ್ಟು ಮುಂದುವರಿಸಿ ಮತ್ತು ಅದ್ರ ಒಂದು ಕಾಪಿಯನ್ನ ಫೌಂಡೇಶನ್ ಕೊಟ್ರೆ ಬಹಳ ಉಪಕಾರ ಆಗ್ತದೆ ಸರ್. ನಾನು ಈ ಕೆಲಸನ ನಿಮ್ಗೆ ಹೇಳಬೇಕು ಅಂತೇಳಂತಂದ್ರೆ, ನೀವು ನಮ್ಮ ಆಕಾಶವಾಣಿ, ನಾನೀಗಾಗಲೇ ರಿಟೈರ್ ಆಗಿ 4.5 ವರ್ಷ ಆಯಿತು, ಅಲ್ಲೇ ನಮ್ಮ ಕೇಂದ್ರ ನಿರ್ದೇಶಕರದಾರ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅದನ್ನ ಇದನ್ನ ಮಾಡಬಹುದು. ರಾಮು ಅವ್ರು ಏನಾದರೂ ಇದ್ರೊಳಗೆ ಮುಂದೆ ಬಿದ್ದು ಬಂದರು ಅಂತಂದ್ರೆ ಅಲ್ಲಿ ನಾನು ಅವ್ರಿಗೆ ಸಹಾಯ ಮಾಡಬಹುದು. ಅವ್ರಿಗೆ ಇಂತಿಂಥವ್ರನ್ನ ಭೇಟಿ ಆಗ್ರಿ ಅಂತ ಹೇಳ್ಬೋದು, ಆ ರೆಕಾರ್ಡಿಂಗ್ ಬಗ್ಗೆ ಇಂಥವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಹೇಳ್ಬೋದು. ಮೇತ್ರಿ ಸರ್ ನೀವೇ ಮಾಡಿದ್ರಿ ಅದನ್ನ, ನನಗೆ ಗೊತ್ತದ. ಗೊತ್ತು ಸರ್, ಗೊತ್ತು ಸರ್, ತಾವೆಲ್ಲ ಹೆಲ್ಪ್ ಮಾಡಿದ್ರು. ಬಹುಶಃ ನಾನು ಈ ತರ ಸುಕ್ರಿ ಬೊಮ್ಮಗೌಡ ಅವ್ರದ್ದು ಮಾಡಿದ್ದೀನಿ, ಆಮೇಲಿಂದ ಎಂ ಆರ್ ಮುದುಕವಿ ಅಂತಂದ ದಾದನಟ್ಟಿ ಅವ್ರದ್ದು ಕೃಷ್ಣ ಪಾರಿಜಾತದ ಆರ್ಟಿಸ್ಟ್ ಅವ್ರದ್ದು ಮಾಡಿದ್ದೀನಿ, ಆಮೇಲಿಂದ ಅತನಿಯ ನಮ್ಮ ಸ್ವಾಮಿಗಳು ಯಾರವರು ಕೃಷ್ಣ ಪಾರಿಜಾತದ ಆರ್ಟಿಸ್ಟ್ ಅವ್ರದ್ದು ಮಾಡಿದ್ದೀನಿ, ಆಮೇಲೆ ತಕ್ಕಳಿಕ್ಕಿ ಅವ್ರದ್ದು ಮಾಡಿದ್ರಿ. ಹಾ, ಹೌದು. ಹಿಂಗ 8 ಜನ ಅತ್ಯದ್ಭುತ ಕಲಾವಿದರ ರೆಕಾರ್ಡಿಂಗ್ ಅನ್ನ 4-4.5 ತಾಸು ರೆಕಾರ್ಡಿಂಗ್ ಮಾಡಿ ಇವರು ತಮ್ಮ ಜೀವ ತ್ಯಾಗ ಮಾಡಿ ಹೋದ್ರು ಸಹಿತ ಇವ್ರ ರೆಕಾರ್ಡಿಂಗ್ ಉಳಿಬೇಕು, ಇವ್ರ ಕಲೆ ಉಳಿಬೇಕು ಅಂತೇಳಂತಂದ ಕಾರ ನಾನು ರೆಕಾರ್ಡ್ ಮಾಡಿಟ್ಟಿದ್ದೀನಿ. ಅದೇ ರೀತಿ ನಮ್ಮಲ್ಲಿ ಕಿಳ್ಳಿ ಕ್ಯಾತ್ರ ಆಟ ಇರ್ಲಿಲ್ಲ. ಬಾದಾಮಿ ಒಳಗಿಂದ ಒಬ್ರು ಆ ಗುಳೇದ ಗುಡ್ಡದ ಪ್ರೊಫೆಸರ್ ದೊಡ್ಡಮನಿ ಅಂತ ಅದಾರ ಕಿಳ್ಳಿ ಕ್ಯಾತ್ರ
ಜನಾಂಗದ ಒಬ್ಬ ಪ್ರೊಫೆಸರ್ ಅದರ ಅವ್ರನ್ನ ಹಿಡಿದು ನಿಂಗಪ್ಪ ಅಣ್ಣವರವರು ಅವ್ರನ್ನ ಕರೆಸಿ ಅವ್ರದ್ದು ಒಂದು ಕಿಳಿಕ್ಯಾತ್ರ ಆಟ ಸುಮಾರು ಒಂದು ತಾಸುಗಟ್ಟಲೆ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ. ಸುಕ್ರಿ ಬೊಮ್ಮಗೌಡ ಅವ್ರದ್ದು ರೆಕಾರ್ಡಿಂಗ್ ಮಾಡಿಸೀನಿ. ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಅವರು ಸುಕ್ರಿ ಬೊಮ್ಮಗೌಡ ಅವರ ಟೋಟಲ್ ಇತಿಹಾಸವನ್ನೇ ಕೆದಕಿ ಸುಮಾರು 4-5 ತಾಸಿನ ರೆಕಾರ್ಡಿಂಗ್ ಮಾಡಿಟ್ಟಿದ್ದಾರೆ. ಇದೇ ರೀತಿ ಸುಮಾರು 8 ಜನ ಅತ್ಯದ್ಭುತ ಕಲಾವಿದರನ್ನ ನಾವು ಹಿಡಿದಿಟ್ಟಿದ್ದೇವೆ. ಈ ಒಂದು ಕಾರ್ಯ ಏನಿದೆ ಅಲ್ಲ ನೀವು ಮಾಡ್ತಾ ಇರೋದು, ಇದು ಅತ್ಯದ್ಭುತವಾದಂತಹ ಕಾರ್ಯ. ಆದ್ರೆ ಒಂದು ನನಗೆ ಏನಾಯ್ತು ಅಂತಂದ್ರೆ, ಆಮೇಲಿಂದ ಇನ್ನೊಂದು ಹೇಳ್ಬೇಕು ನಾನು, ನಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರ ಮಾತ್ರ ಈ ಎಲ್ಲಾ ಕಲೆಗಳನ್ನ ಉಳಿಸ್ಯದ ಮತ್ತ ಅದು ಜೀವಂತ ಇರುವಂಗ ನೋಡ್ಕೊಂಡದ. ಇಂಥ ಕಲೆಗಳನ್ನ ಇದುವರೆಗೂ ಉಳಿಸಿದ್ದು ಬೆಳೆಸಿದ್ದು ಮತ್ತ ಅದು ಇನ್ನು ಮುಂದೆ ಉಳಿಯುವಂಗ ಮಾಡತಕ್ಕಂಥದ್ದು ಅಂತ ಹೇಳಂತಂದ್ರೆ ಆಕಾಶವಾಣಿ ಮಾತ್ರ ಅಂತ ಹೇಳಂತಂದ್ ನನಗೆ ಅನಿಸ್ತದೆ. ಯಾಕಂತಂದ್ರೆ ಈ ದೃಶ್ಯ ಮಾಧ್ಯಮ ಏನಿದೆ ಅಲ್ಲ, ಯಾವ್ದಾದ್ರು ಒಂದು ಕ್ರಿಮಿನಲ್ ವಿಚಾರಗಳನ್ನ ತಗೊಂಡು ವಾರಂತ ವಾರಗಟ್ಲೆ ಏನ್ ಕೂಗ್ತಾರಲ್ಲ, ಅಥವಾ ಮತ್ತೆ ಬೇರೆ ಯಾವ್ದಾದ್ರು ಒಂದಿಷ್ಟು ವಿಚಾರ ಕೆಲಸಕ್ಕೆ ಬಾರದ ವಿಚಾರಗಳನ್ನ ಚರ್ಚೆ ಮಾಡ್ತಾರ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಆಚಾರ ವಿಚಾರಗಳ ಬಗ್ಗೆ, ಎಂದೂ ಅದು ಇದುವರೆಗೂ ಸ್ಪಂದಿಸಿಲ್ಲ. ಸಾಮಾಜಿಕ ಕೆಲಸ ಸಾಮಾಜಿಕ ತೊಡಕುಗಳನ್ನ ಮಾತ್ರ ಮೆಲಕ ನೀವೇ ಮ್ಯೂಟ್ ಮಾಡಿ ಬಿಟ್ರೆ ಇಂತ ಆ ದೃಷ್ಟಿ ಹೇಳಲಿಕ್ಕೆ ಬಯಸ್ತೇನೆ. ಎಸ್ಪೆಷಲಿ ನಾನು ಈಗ ಮುಂಜಾನೆ 10:00 ಇಲ್ಲಿವರೆಗೂ ಕೇಳಿದ್ರ ಪೈಕಿ ಅಂತ ಹೇಳಂತಂದ್ರ ಬಹಳಷ್ಟು ಜನ ತಯಾರಿ ಆಗಿ ಬಂದಿಲ್ಲ. ನಾ ಬಹಳ ಮುಕ್ತವಾಗಿ ಮಾತಾಡ್ತೀನಿ, ಬೇಕಿದ್ರೆ ನೀವು ನನಗ ನೀವು ನನ್ನನ್ನ ಇದನ್ ಮಾಡ್ರಿ, ಏನಪ್ಪ ಈ ತರ ನೇರವಾಗಿ ಮಾತಾಡ್ತಾರಲ್ಲ ಇವರು ಅಂತ ಹೇಳಿ. ಅದಕ್ಕೆ ನಾನು ಮುಂದೆ ಹೇಳೋದಂತಂದ್ರ, ಕೋಲೆ ಬಸವದ್ದು ಈ ಒಡ್ಡರ ಒಡೇರಳ್ಳಿ ಅವ್ರು ಏನ್ ಮಾತಾಡಿದ್ರಲ್ಲ, ಅವ್ರು ಮಾತ್ರ ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು, ಬಹಳ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರ. ಇಂಥದ್ರ ಬಗ್ಗೆ ಇನ್ನೂ ಒಂದಿಷ್ಟು ಕಾರ್ಯಕ್ರಮಗಳು ಜರುಗಲಿ, ಮತ್ತ ನನಗ ಮಾತಾಡೋದಕ್ಕಿನ್ನೂ ಸಾಕಷ್ಟು ಇದೆ. ನಾವು ನಮ್ಮ ಆಕಾಶವಾಣಿ ಧಾರವಾಡದೊಳಗೆ 62 ಪ್ರಕಾರದ ಜನಪದ ಕಲೆಗಳನ್ನ ನಾವು ಹಿಡಿದಿಟ್ಟಿದ್ದೇವೆ, 62 ಪ್ರಕಾರದ್ವು. ಇನ್ನೂ ಉತ್ತರ ಕನ್ನಡದೊಳಗೆ ಇರ್ತಕ್ಕಂತ ಒಂದೊಂದು ಜನಾಂಗದ ಕಲೆಗಳು ಸಾಕಷ್ಟು ಅದಾವ, ಅದು ನನಗೆ ಅವಕಾಶ ಸಿಗಲಿಲ್ಲ. ಈಗ ಬಾಗಲಕೋಟೆ ಜಿಲ್ಲಾ ಬೀಳಗಿ ಹತ್ರ ಒಂದು ಅದು 11 ಗಡಿಯದ ಬಾವಿ ಅಂತ ಐತಿ, ಅಲ್ಲಿ ಒಂದು ಸಂಸ್ಥಾನಿಕರ ಆಸ್ಥಾನದೊಳಗ ನಗಾರಿ ನೌಬತ್ ಅಂತ ಹೇಳಿ ಬಾರಿಸ್ತಿದ್ರಂತ. ಒಬ್ಬನೇ ಒಬ್ಬ ಕಲಾವಿದ ಉಳಿದಿದ್ದಾನೆ ಇಲ್ಲಿ ಅಲ್ಲಿ ಈಗ ಸದ್ಯಕ್ಕನ. ಆ ಕಲಾವಿದನು ಎಲ್ಲ ಹಲ್ಲು ಬಿದ್ದಾವು. ಆ ನಗಾರಿ ನೌಬತ್ತನ್ನು ಹಿಡಿದ ಕಾರ ತಂದೆ, ಅಲ್ಲಿಂದ ಮುಂದ ಈ ಹಕ್ಕಿ ಪಿಕ್ಕಿ ಜನಾಂಗದವ್ರನ್ನ ಹಿಡಿದು ತಂದೆ. ಆಮೇಲಿಂದ ಈಗ ಕೆನ್ನರಿ ಜೋಗಿ ಪದ್ದೊಳಗೆ ಅಗ್ದಿ ಎಕ್ಸ್ಪರ್ಟ್ ಅಂತಂದ್ರೆ ಗುಡ್ಡಪ್ಪ ಎನ್ ಜೋಗಿ ಅಂಡ್ ಪಾರ್ಟಿ ಆಫ್ ಬನವಾಸಿ. ಆಮೇಲಿಂದ ತಿಳುವಳ್ಳಿ ಅವರು ನಾಗರಾಜ್ ಜೋಗಿ. ಆಮೇಲಿಂದ ಮೂಡಿಕ್ಯಾರ ಆಟದ್ದು ಅಂತಂದ್ರೆ ನನಗೆ ಬಂದದ್ದು ಬಾದಾಮಿ ಒಳಗ ನಿಂಗಪ್ಪ ಅಂತ ಹೇಳ್ತಂದು. ಆಮೇಲೆ ಯಕ್ಷಗಾನ ಸೂತ್ರದ ಗೊಂಬೆ ಆಟದವರು ನಮ್ಮ ಇವರು ಯಾರು ಅಂತಂದ್ರೆ ಬಳ್ಳಾರಿ ಅಗ್ರಿಬೊಮ್ಮನಹಳ್ಳಿ ಹತ್ರ ಕೊಟ್ಟೂರ್ ಹತ್ರ ಒಂದು ಊರು ಬರ್ತದ, ಅವ್ರು ಮೊನ್ನೆ ತೀರ್ಕೊಂಡ್ರು. ಅಧಿಕಾರ ಬಸವಲಿಂಗಪ್ಪ ಅಂತ ಹೇಳ್ತಂದ್ರೆ ಅವ್ರು ತೀರ್ಕೊಂಡ್ರು. ತೊಗಲ್ಗೊಂಬೆ ಆಟದವರು ನಮ್ಮ ಇವರು ಗದಗಿನ ಹತ್ರ ಒಂದು ಹಳ್ಳಿ ಐತಿ, ಅವರಂತೂ ಈಗ ಬಿಟ್ಟ ಬಿಟ್ರು. ಅವ್ರ ಮನೆಯವರು ಜಾನಪದ ಅಕಾಡೆಮಿಯ ಸದಸ್ಯರಾಗಿದ್ರು, ಹಿಂಗಾಗಿ ಅವ್ರ ಮುಂದೆ ಅದನ್ನ ಆಟನ ಆಡ್ಲೇ ಇಲ್ಲ. 8 ಸಲ ಕಳಿಸಿದ್ರು ಬರಲೇ ಇಲ್ಲ. ಕೋಲೆ ಬಸವ ನನಗೆ ಕಾಂಟ್ಯಾಕ್ಟ್ ಬರಲಿಲ್ಲ. ಹಕ್ಕಿ ಪಿಕ್ಕಿ ಜನಾಂಗದ್ದು ತಾವು ಆಚರಣೆ ಮಾಡ್ತಕ್ಕಂತಹ ಒಂದು ಆ ಕಲೆ ಏನೈತಲ್ಲ ಅದನ್ನ ಡಾಕ್ಟರ್ ಅಶ್ವರಾಮು ಅವ್ರನ್ನ ಕರ್ಕೊಂಡು ಬಂದಿದ್ರು ಗಂಗಾವತಿ ಹತ್ರ, ಎಲ್ಲಿ ಒಬ್ರದಾರ ಅಂತ ಹೇಳ್ತಾರ, ಅವ್ರದ್ದು ಇದನ್ ಮಾಡಿದೆ. ಆಮೇಲಿಂದ ಸುಮಾರು ಸಲ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಪ್ರಯತ್ನ ಮಾಡಿದೆ, ಅವ್ರು ಯಾರೂ ಬರಲಿಲ್ಲ ನಮ್ಮಲ್ಲಿ ಪ್ರೆಸೆಂಟ್ ಮಾಡೋದಕ್ಕ. ಅದು ಬಹಳ ಕೆಟ್ಟ ಅನಿಸ್ತು. ಹಾಲಕ್ಕಿ ಒಕ್ಕಲಿಗರ ಪದ್ದೊಳಗ ಸುಕ್ರಿ ಬೊಮ್ಮಗೌಡ ಮತ್ತೆ ಇನ್ನೂ ಒಂದು 3-4 ಪಾರ್ಟಿ ಅದಾವ. ಆಮೇಲಿಂದ ಬಯಲುನಾಡು ಯಕ್ಷಗಾನ ಅಂತ ಹೇಳಂತಂದು ಒಂದೇ ಒಂದು ಕಲೆ ಇರೋದು. ಅದು ಎಲ್ಲಂತಂದ್ರೆ ರಾಮದುರ್ಗ ತಾಲೂಕು ಅದ ಊರ ಹೆಸರು ನನಗ ಕೊಂಗಿ ಅಂತ ಹೇಳಂತಂದು ಅವ್ರ ಹೆಸರು ನನಗೆ ಊರ ಹೆಸರು ಈಗ ಪಟ್ಟಣ ಬರ್ತಾ ಇಲ್ಲ. ಅದು ಒಂದೇ ಒಂದು ಪಾರ್ಟಿ ಇರೋದು ಇಡೀ ನಮ್ಮ ಆಕಾಶವಾಣಿಯ 8 ಜಿಲ್ಲೆಗೆ. ಅದರೊಳಗೆ ಒಂದು ವೈಶಿಷ್ಟ್ಯತೆ ಅಂತ ಹೇಳಂತಂದ್ರೆ ಯಕ್ಷಗಾನ, ಯಕ್ಷಗಾನ ಸೂತ್ರದ ಗೊಂಬೆಯಾಟ, ಆಮೇಲಿಂದ ಬಯಲುನಾಡು ಯಕ್ಷಗಾನ. ಅಲ್ಲೇ ವಾದ್ಯಗಳ ಒಂದು ವ್ಯತ್ಯಾಸ ಬರ್ತದ, ದಾಟಿದ್ರು ಒಂದು ವ್ಯತ್ಯಾಸ ಬರ್ತದ.
ಇದನ್ನ ನಾನು ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡಿಕಾರ ಇದನ್ನ ನಾ ಎಲ್ಲಾನು ರೆಕಾರ್ಡ್ ಮಾಡ್ತಿದ್ದೆ. ಮತ್ ಎಲ್ಲರ ಅವರು ಟ್ಯೂನಿನೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು ಸಹಿತ ಯಾಕ ಏನೋ ಒಂದು ಬೇಸೂರ್ ಬರಾಕತಿತ್ತಲ್ಲ ಅಂತ ಹೇಳಂತಂದ ಅಂದಾಗ ಸಾಹೇಬ್ರ ಇದ ತಾಳ ಒಂದ್ ನೀಟ್ ಸೀಳೇತಿರಿ ಅಣ್ಣ ಬೆಂಗೇರ್ ಸರ್ ವಿಷಯಾಂತರ ನಮ್ಮ ಗುಡ್ಡಪ್ಪ ಏನ್ ಸರ್ ನಮ್ ಗುಡ್ಡಪ್ಪ ಏನ್ ಜೋಗಿ ಅವ್ರು ಒಂದ್ಸಲ ಆ ಕಾಯಿನ ಬಾರಿಸುವಾಗ ಜಾಯಿ ಜಾಯಿ ಬರಾಕತಿತ್ತಲ್ಲ ಯಾಕ ಇದು ನನಗ ಅಷ್ಟೊಂದು ಚಂದ್ ಕೇಳವಲ್ದ ಅದನ್ನ ಚಲೋತೆ ಶ್ರುತಿ ಮಾಡ್ರಿ ಅಂತ ಹೇಳ್ತಂದ ಐದಾರು ಸಲ ಹೇಳಿದೆ. ಕಡೆಗೆ ಅವ್ರೇನಂದ್ರ ಅಂತಂದ್ರ ಇಲ್ಲ ಸರ್ ನೀವ್ ಹೇಳುದ್ ಕರೆ ಐತಿ, ನಾನು ಏನೇನೋ ಸುಳ್ಳು ಹೇಳಿದೆ, ನಂದು ಇದು ಕಾಯಿ ಏನೈತಲ್ಲ ಅದು ಒಡದೈತಿ, ಅದನ್ನ ನನಗ್ ಬರುವಾಗ ರಿಪೇರಿ ಮಾಡ್ಕೊಂಡು ಬರಾಕ ಆಗ್ಲಿಲ್ಲ ಅಂತಂದ್ರು. ಅಂದ್ರ ನಮಗ ಸಂಗೀತದೊಳಗ ಹೊರಡತಕ್ಕಂತ ನಾದನೂ ಕೂಡ ಕಣ್ಣು ಮುಚ್ಚಿ ನಾನು ಸ್ವಾದಿಸ್ತಿದ್ದೆ ಆಸ್ವಾದಿಸ್ತಿದ್ದೆ ನಾನು ಅದನ್ನ. ಆಮೇಲಿಂದ ಅದಕ್ಕೆ ನಾನು ಇಲ್ಲ ನೀವ್ ಹಿಂಗ್ ಮಾಡಬಾರ್ದು ಅಂತ ಹೇಳ್ತಂದ ಹೇಳವ. ಮತ್ತ ಸಾಕಷ್ಟು ಜನಕ್ಕೆ ನಾನು ಏನ್ ಮಾಡಿದ್ದೀನಿ ಅಂತಂದ್ರ ನಾ ಯಾವ್ದಾರ ಊರಿಗೆ ಹೋದಾಗ ಮಾಡಿದಾಗ ನನಗೆ ಯಾರ ಕಣ್ಣಿಗೆ ಬಿದ್ರು ಅಂತ ಬಹಳ ಒಳ್ಳೆ ಟಾಪ್ ಆರ್ಟಿಸ್ಟ್ ಕಣ್ಣಿಗೆ ಬಿದ್ರೆ ಅವ್ರನ್ನ ನಾನು ಫೋನ್ ನಂಬರ್ ತಗೊಂಡ್ ಬಂದು ಅವ್ರ ಊರ ಮಂದಿ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರಿಗೆ ಸ್ವತಃ ಇದನ್ನ ಪೋಸ್ಟ್ಲೆ ಕಳಿಸ್ತಿದ್ದೆ ಮನೆಗೆ ಬಂದು ಇಲ್ಲಿ ಧಾರವಾಡ ಆಕಾಶವಾಣಿಗೆ ಬಂದು ಅಪ್ಲಿಕೇಶನ್ಸ್ ಅವ್ರಿಗೆ ಕಳಿಸಿ ಅವ್ರ ಕಡಿಂದ ಅದನ್ನ ಬರೇ ಸಹಿ ಒಂದು ಮಾಡಪ್ಪ ಅಂತಿದ್ದೆ. ಅವ ಸಹಿ ಮಾಡ್ಲಿಲ್ಲ ಮಟ್ಲಿಲ್ಲ ಅದನ್ನ ಹೊಳಿ ಕಳಿಸ್ಲಿಲ್ಲ ಅಂತಂದ್ರ ಅವ್ರ ಹೆಸರ್ಲೆ ನಾನ ತುಂಬಿಕಾರ ಅದನ್ನ ಇಲ್ಲಿ ಇಟ್ಕೊಂಡು ಅವ್ರಿಗೆ ನಾನು ಇದನ್ನ ಕಳಿಸ್ತಿದ್ದೆ ಕಾಲ್ ಲೆಟರ್ ಕಳಿಸಿ ಇಲ್ಲಿ ಅವ್ರು ಧ್ವನಿ ಪರೀಕ್ಷಾಕ್ ಬಂದಾಗ ಅವ್ರ ಸಿಗ್ನೇಚರ್ ತಗೋತಿದ್ದೆ. ಅಂದ್ರ ಆ ಕಲೆಯನ್ನ ಉಳಿಸಿ ಬೆಳೆಸೋದ್ರೊಳಗ ಸಾಕಷ್ಟು ನಾನು ಪ್ರಯತ್ನ ಮಾಡಿದೆ. ಬಟ್ ನಾ ಮಾಡೇನಿ ಅಂತ ಹೇಳಿ ಹೇಳುದಿಲ್ಲ, ಆಸಕ್ತಿ ಇದೆ ಅಷ್ಟೇ. ಕೇಳುದು ಕಲಾವಿದರನ್ನ ಗುರುತಿಸುದು ಆ ಕೆಲಸ ಮಾಡುದಕ್ಕೆ ನನಗೆ ಸಾಕಷ್ಟು ಅವಕಾಶ ಸಿಕ್ತು. ಆದ್ರ ಈ ಸಮಾರಂಭದೊಳಗ ಇವತ್ ನೀವೇನ್ ಇದನ್ನ ಕಂಡ ಜನರನ್ನ ನೀವು ಸೇರಿಸಿ ಮಾತಾಡಿಸುವಂತದ್ದು ಒಂದ್ ಆಗ್ಬೇಕು. ಇದಕ್ಕೆ ನಾನು ಉಳ್ದವ್ರ ಯಾರು ಚೆನ್ನಾಗಿ ಮಾತಾಡ್ಲಿಲ್ಲ ಅಂತಲ್ಲ, ಅವ್ರಿಗೆ ಇರ್ತಕ್ಕಂತಹ ಒಂದ್ ಇದೇನೈತಲ್ಲ ಇಂಬು, ಅದ್ರ ಬಗ್ಗೆ ಅವರು ಕಲ್ತ್ಕೊಂಡಂತದ್ದು ನೋಡಿದಂತದ್ದು ಅನುಭವಿಸಿದಂತದ್ದು ಆಮೇಲಿಂದ ಅದನ್ನ ವ್ಯಕ್ತಪಡಿಸುವಂತ ಕಲೆ, ಇದ್ರ ಬಗ್ಗೆ ನಾನು ಸ್ವಲ್ಪ ಇನ್ನೂ ಒಂದಿಷ್ಟು ಇಂಪ್ರೂವ್ ಆಗ್ಬೇಕು ಅಂತ ಹೇಳಂತಂದ್ರೆ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. ಮತ್ತ ನಿಮಗೆ ಇನ್ನೂ ಒಂದಿಷ್ಟು ಮಾತಾಡ್ಬೇಕಂದ್ರೆ ತಾಸ್ಗಟ್ಲೆ ಮಾತಾಡ್ಬಹುದು. ನಾನು ಇವತ್ತು ಒಟ್ಟ ತಯಾರಿ ಆಗಿಲ್ಲ, ಕಾರಣ ಇಷ್ಟ. ಮೊನ್ನೆ ಈಗ ಒಂದು ವಾರದ ಹಿಂದೆ ನನಗ ಅಶ್ವರಾಮು ಅವ್ರು ಹೇಳಿದ್ರು, ಇಲ್ರಿ ನನಗ ಈ ವೆಬಿನಾರ್ನೊಳಗೆ ಎಂಟರ್ ಆಗಾಕ ಬರುದಿಲ್ಲ ಅಂತಂದ ಕಡೆಗೆ ನಾನು ಬಿಟ್ಟು ಬಿಡ್ರಿ, ನಾನು ಹಂಗ ಬೇಕಂದ್ರೆ ಅಬ್ಸರ್ವ್ ಮಾಡ್ತೀನಿ ಅಂದೆ. ಇವತ್ತು ಮುಂಜಾನೆ ಎದ್ದು ಅವ್ರು ಹೇಳಲಿಲ್ಲ ಅಂದ್ರೆ ನಾ ಇದ್ರಾಗ ಜಾಯ್ನ್ ಆಗ್ತಿರ್ಲಿಲ್ಲ. ಇರ್ಲಿ, ನಾನು ಇನ್ನೊಂದ್ಸಲ ಭೇಟಿ ಆದಾಗ ನಿಮ್ಮ ವೆಬಿನಾರ್ನೊಳಗೆ ಬಂದಾಗ ಪೂರ್ವ ತಯಾರಿ ಮಾಡ್ಕೊಂಡು ಕಾರ, ನಾ ಬರೀ ಅಲೆಮಾರಿ ಜನಾಂಗದ ಬಗ್ಗೆನೇ ಒಂದಿಷ್ಟು ಪಾಯಿಂಟ್ಸ್ ಅನ್ನ ಹಾಕೊಂಡು ಕಾರ, ಮತ್ತ ಈಗೆಲ್ಲಾನು ಅವನ ಕಲೆ ನನಗೆ ಅವನ್ನ ಟಿಕ್ ಹಾಕೊಳಕ್ ಬಾರದಕ್ಕೆ ಇಮಿಡಿಯೇಟ್ಲಿ ಜಾಯ್ನ್ ಆದದ್ದಕ್ಕೆ ನಾನು ಅದನ್ನ ಸರಿಯಾಗಿ ವ್ಯಕ್ತಪಡಿಸಕ್ ಆಗ್ಲಿಲ್ಲ ಅನ್ನುವಂತ ಒಂದು ಅಸಮಾಧಾನದಿಂದ ನಾನು ತಮಗೆಲ್ಲರಿಗೂ ಈ ಒಂದು ಸಂಘಟಕರು ಏನದಿರಲ್ಲ ದರೋಜಿ ಈರಮ್ಮ ಸಂಘಟನೆ ಏನ್ರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏನ್ರಿ, ಹಂಪಿ ಯೂನಿವರ್ಸಿಟಿ ಏನ್ರಿ, ಮತ್ತಿನ್ನೂ ನಾನಾ ಸ್ತರದೊಳಗ ಭಾಗವಹಿಸಿ ಈ ಒಂದು ಸಂಘಟನೆಯನ್ನ ನೀವು ಸಂಘಟಿಸಿ ಕಾರ್ಯಕ್ರಮ ಆಯೋಜಿಸಿದ್ರು. ಸರ್ ಬೆಂಗೇರಿ ಸರ್, ಹಲೋ ಸರ್, ಇವತ್ತಿನ ವರ್ತಮಾನ ಕಾಲದಲ್ಲಿ ಈ ಕಲೆಗಳು ಉಳಿಬೇಕಂದ್ರೆ ತಮ್ಮ ಸಲಹೆಗಳು ಏನು ಸರ್? ಹಾ, ಏನ್ ಮಾಡ್ಬೇಕು ಸರ್ ಸರ್ಕಾರ? ಹಿಂಗಾಗ್ತದ ಅದು ಆ ಪಾಯಿಂಟ್ಸ್ ನೋಟ್ ಡೌನ್ ಮಾಡ್ತೀವಿ. ಅಲೆಮಾರಿ ಜನಾಂಗ ಏನಿದೆ ಅಲ್ಲ, ಈ ಅಲೆಮಾರಿ ಜನಾಂಗ ಉಳಿಬೇಕು ಅಂತಂದ್ರ ಆ ಕಲೆನು ಉಳಿಬೇಕು. ಆ ಕಲೆ ಉಳಿಬೇಕಂದ್ರ ನಾವು ಅದಕ್ಕೆ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು. ಇವಾಗ ನಾವು ನಾಟಕಗಳಿಗೆ ರಂಗಾಯಣ ಮಾಡಿದ್ವಿ, ನಾಟಕಗಳಿಗೆ ರಂಗಾಯಣ ಮಾಡಿದ್ವಿ ಪ್ರಾದೇಶಿಕವಾಗಿ, ಗುಲ್ಬರ್ಗಾಕ್ ಮಾಡಿದ್ವಿ, ಧಾರವಾಡಕ್ ಮಾಡಿದ್ವಿ, ಶಿವಮೊಗ್ಗಕ್ ಮಾಡಿದ್ವಿ, ಮೈಸೂರಿಗೆ ಮಾಡಿದ್ವಿ, ಬೆಂಗಳೂರಿಗೆ ಮಾಡಿದ್ವಿ, ಹಿಂಗೆಲ್ಲ ಹೇಳ್ತೀವಿ. ಬಟ್ ಏನೂ ಗುರುತಿಲ್ಲದಂತಹ ಒಂದು ಜನಾಂಗ ಅತ್ಯದ್ಭುತವಾದ ಕಲೆಯನ್ನ ಅಳವಡಿಸಿಕೊಂಡು ಪ್ರಸ್ತುತ ಪಡಿಸ್ತಕ್ಕಂತ ಜನಾಂಗಕ್ಕ ಒಂದು ವೇದಿಕೆನೇ ಇಲ್ಲ. ಆ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಡುವಂತ ಕೆಲಸನ ಅಟ್ಲೀಸ್ಟ್ ಈಗ ರಂಗಾಯಣಗಳು ಸತತವಾಗಿ ವರ್ಕ್ ಮಾಡ್ತಾವ. ಬಿಗಿನಿಂಗಿಗೆ ಒಂದು ತಿಂಗಳಿಗೆ ಒಂದು ಕಾರ್ಯಕ್ರಮ ಒಂದು ಕಲೆಗೆ ನೀವು ಅವಕಾಶ ಮಾಡಿಕೊಡ್ರಿಪ್ಪ, ಒಂದು ತಾಸಿಂದ ಒಂದು ಪ್ರಸ್ತುತ ಪಡಿಸುವಂತ ಒಂದು ಕೆಲಸ ನೀವು ಮಾಡಿಕೊಡ್ರಿ.
ಈಗ ನಾಟಕ ನೀವು ಎಲ್ಲನೂ ಮಾಡ್ತೀರಿ, ಅದ್ರದ್ದು ಈಗ ಏನಾಗ್ಬಿಟ್ಟದ ಅಂತ ವೆಲ್ ಆರ್ಗನೈಸ್ಡ್ ಆದಂಗಾಗಿದೆ. ಕೆಲವೊಂದಿಷ್ಟು ಮಂದಿ ಅಮೇಚೂರ್ ಟ್ರೂಪು ಅವರು ಇವರು ಸೇರ್ಕೊಂಡು ಅದಕ್ಕೆ ಸರ್ಕಾರನೂ ಒಂದು ಅವಕಾಶ ಮಾಡಿಕೊಡ್ತು ಎಲ್ಲಾದ್ರು ನಡೀತಿ. ಅದ್ರ ಜೊತೆ ಜೊತೆಗೇನೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಲ ಆದ್ರೂ ರಂಗಾಯಣದೊಳಗ ಅಥವಾ ಅಲೆಮಾರಿ ಜನಾಂಗಕ್ಕನ ಅಂತ ಹೇಳಂತಂದ ಕಾರ ಒಂದನ್ನ ನೀವು ಟೆಂಪ್ರರಿ ಆಗಿ ಅರೇಂಜ್ ಮಾಡಿ ತಿಂಗಳಿಗೆ ಒಂದು, 15 ದಿವಸಕ್ಕೊಂದು, ವಾರಕ್ಕೊಂದು ಬೇರೆ ಬೇರೆ ಅಲೆಮಾರಿ ಕಲೆಗಳು, ಈಗ ಗೊಂದಲಿಗರ ಆಟ ಇರಬಹುದು, ಆಮೇಲಿಂದ ಈಗ ನಿಮ್ಮ ಹಗಲು ವೇಷಗಾರರ ಆಟ ಇರಬಹುದು, ಸಿದ್ಧಿ ಜನಾಂಗದ ಕಲೆ ಇರಬಹುದು, ಆಮೇಲಿಂದ ಈ ಹಕ್ಕಿ ಪಿಕ್ಕಿ ಜನಾಂಗದ ಒಂದು ಕಲೆ ಇರಬಹುದು, ದುರ್ಗಮರ್ಗಿ ಅವ್ರದ ಒಂದಿರಬಹುದು, ಇಂಥವನ್ನ ಒಂದೊಂದನ್ನ ಒಂದೊಂದು ಪ್ರಸಂಗ ತಗೊಂಡ್ಕಾರ ತಿಂಗಳಿಗೆ ಒಂದು ಮೊದಲು ಪ್ರಾರಂಭ ಮಾಡೋಣ. ನಾವು ರಂಗಾಯಣದ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ಕಾರ ಒಂದು ಲೆಟರ್ ಬರೀನು ಸರ್ಕಾರಕ್ಕ, ಇದು ಒಂದು ರಂಗಕಲೆನೆ, ಇದು ಟ್ರೈಬಲ್ ಕಲೆ, ಇದು ಇದನ್ನ ನಾವು ಅದ್ರಾಗ ಯಾಕೆ ಸೇರಿಸಬಾರ್ದು? ಈ ತರದ್ ಒಂದು ನಾವು ಇದನ್ನ ಸರ್ಕಾರದ ಗಮನಕ್ಕೆ ತಂದು ರಂಗಾಯಣದೊಳಗಾಗ್ಲಿ ಅಥವಾ ಎಲ್ಲಾದ್ರೂ ಒಂದು ವೇದಿಕೆ ಕೊಡ್ಲಿ ಅವರು ಸರ್ಕಾರದ ವತಿಯಿಂದ ಆರ್ಗನೈಸ್ ಮಾಡ್ಕಾರ ಇದನ್ನ ಆಡಿಸುವಂತ ವ್ಯವಸ್ಥೆ ಆಗ್ಬೇಕು. ಒಂದು ಎರಡನೇದ್ದು, ಈಗ ನಾವು 50-60 ವರ್ಷದವ್ರು ಅದೇವಿ, ನಮಗೆ ಇದೊಂದು ಆಸಕ್ತಿ ಐತಿ. ಬಟ್ ಈಗ ಏನ್ ಮೊಳಕೆ ಬಡದ ಮ್ಯಾಲ ಬರ್ತಾ ಇದಾವಲ್ಲ ಸಣ್ಣ ಸಣ್ಣ ಮಕ್ಕಳು ಪ್ರೈಮರಿ ಸ್ಕೂಲ್ನೊಳಗ ಹೈಸ್ಕೂಲ್ನೊಳಗ, ಅಲ್ಲಿನೂ ಕೂಡ ಈಗ ಒಂದಷ್ಟು ನಾವು ಆಟೋಟಗಳ ಒಂದು ಕೂಟಗಳನ್ನ ಏನ ಏರ್ಪಡಿಸ್ತೀವಲ್ಲ ಆ ಸಂದರ್ಭದೊಳಗ ಇಂಥವನ್ನು ಒಂದು ಕಲೆ ಪ್ರದರ್ಶನಕ್ಕೆ ಒಂದು ಅವಕಾಶ ಮಾಡಿಕೊಟ್ರ ಮಕ್ಕಳಲ್ಲಿ ಒಂದು ಅಭಿರುಚಿ ಬೆಳೆಯುವುದಕ್ಕೆ ಚಾನ್ಸ್ ಸಿಗ್ತದೆ. ನಾವೆಲ್ಲ ಸಣ್ಣವರಿದ್ದಾಗ ಏನ್ ಮಾಡಿದ್ವಿ, ಕಿಳ್ಳಿ ಕ್ಯಾತ್ರ ಆಟ ನೋಡಿದ್ವಿ, ಮೂಡ್ಕ್ಯಾರ ಆಟ ನೋಡಿದ್ವಿ, ತೊಗಲು ಗೊಂಬೆ ಆಟ ನೋಡಿದ್ವಿ, ಇಂಥವೆಲ್ಲ ಯಕ್ಷಗಾನ ಸೂತ್ರದ ಗೊಂಬೆ ಆಟ ನೋಡಿದ್ವಿ ನಾವು ನಮ್ಮ ಹಳ್ಳ್ಯಾಗ. ಈಗ ಹಳ್ಳ್ಯಾಗೂ ಇಲ್ಲ, ಶಹರದೊಳಗೂ ಇಲ್ಲ. ಬಾಳ ಅಂದ್ರೆ ನಾವು ಕೊಲೆ ಬಸವ ದುರ್ಗ ಮುರ್ಗ್ಯಾರನ್ನ ಎಲ್ಲ್ಯಾರ ಯಾವಾಗಾರ ಒಮ್ಮೆ ನೋಡ್ತೇವಿ, ಅದು ಅವ್ರನ್ನ ಏನ್ ಯಾರು ಹಳ್ಳಿನೂ ನೋಡುದಿಲ್ಲ. ಸುಮ್ಮನೆ ಏನೋ ಒಂದಿಷ್ಟು ಕಾಟಾಚಾರಕ್ಕ ಏನೋ ಒಂದಿಷ್ಟೇ ಒಂದಿಷ್ಟು ಇದನ್ನ ನೀಡಪ್ಪ ಅಂತ ಹೇಳಂತಂದ್ಕಾರ ಅಂದ್ಬಿಡ್ತಾರ. ಆ ಕಲೆ ಬಗ್ಗೆ ಅಂತೂ ಅದ್ರ ಬಗ್ಗೆ ಆಸಕ್ತಿ ಒಂದು ಪೈಸಾದಷ್ಟು ಇಲ್ಲ. ಈ ಎಲ್ಲಾ ವಿಚಾರಗಳನ್ನ ಸರ್ಕಾರದ ಗಮನಕ್ಕೆ ತಂದ್ ಅಟ್ಲೀಸ್ಟ್ ರಂಗಾಯಣದೊಳಗ ಮತ್ತ ಈ ಶಾಲೆಗಳೊಳಗ ನಮಗೇನ ಇವು ಆ ವಿಭಾಗ ಮಟ್ಟದೊಳಗೆ ಏನ್ ಅರೇಂಜ್ ಮಾಡ್ತಾರಲ್ಲ ಆಟೋಟಗಳನ್ನನ್ರಿ, ಆಮೇಲಿಂದ ಮನೋರಂಜನಾ ಕಾರ್ಯಕ್ರಮಗಳನ್ನ ಮಕ್ಕಳಿಗೆ ಏನ್ ಅರೇಂಜ್ ಮಾಡ್ತಾರಲ್ಲ ಆ ಟೈಮ್ನೊಳಗ ಅಲೆಮಾರಿ ಜನಾಂಗದ ಕಲೆಯನ್ನ ಬಹಳಷ್ಟು ಮಾಡದ ಹೋದ್ರು ಅಟ್ಲೀಸ್ಟ್ ಒಂದಿಷ್ಟು ರುಚಿನಾದ್ರೂ ತೋರಿಸೋ ರೀತಿ ಒಳಗೆ ಮೊದಲು ಪ್ರಾರಂಭ ಮಾಡ್ಲಿ. ಅದ್ರಾಗ ಅಭಿರುಚಿ ಇರ್ತಕ್ಕಂಥವ್ರು ಅದ್ರ ಬಗ್ಗೆ ಮತ್ತದ ಬೆಳೆಯುವುದಂತ ಅವಕಾಶ ನಿರ್ಮಾಣ ಮಾಡ್ತದ. ಈ ದಿಶೆಯೊಳಗ ಬಹುಶಃ ಈಗ ಸದ್ಯಕ್ಕೆ ಏನು ನೀವು ದಿಗ್ಗಜರ ಕೂಡಿಕಾರ ಇದನ್ನ ಈಗ ಆರ್ಗನೈಸ್ ಮಾಡಿಕಾರ ಮುನ್ನಡೆಸ್ತಾ ಇದ್ದೀರಿ, ಇದ್ರ ಬಗ್ಗೆ ಒಂದಷ್ಟು ಸರ್ಕಾರದ ಗಮನಕ್ಕೆ ತಂದ್ರ ಇದ್ರದ್ದು ಸಾರ್ಥಕ ಆಗ್ತದ ಅಂತ ಹೇಳಂತಂದ ನನ್ನ ವಿಚಾರದ. ಇದನ್ನ ಎಷ್ಟರ ಮಟ್ಟಿಗೆ ಸರ್ಕಾರ ಈಗ ಮಾಡ್ತದ ಏನು ಅಂತ ಅನ್ನೋದ್ರ ಬಗ್ಗೆ ಫಾಲೋ ಅಪ್ ಮಾಡಿದ್ರೆ ಪರಿಶೀಲನೆ ಮಾಡಿದ್ರೆ ಡೆಫಿನೆಟ್ಲಿ ಆಗ್ತದ. ನಮಸ್ಕಾರ, ಇಲ್ಲಿವರೆಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕಾರ, ಎಲ್ಲ ವಿಶ್ವಪೂರ್ಣ ಜನರಿಗೂ ನಮಸ್ಕಾರ. ತಾವು ಹೇಳೋರ ಬಗ್ಗೆ ಮತ್ತು ಹೇಳೋರ ಬಗ್ಗೆ ಮತ್ತು ಟಗರು ಜೋಗಿಗಳ ಬಗ್ಗೆ ಯಾವ್ದು ಕಲೆಕ್ಟ್ ಮಾಡಿಲ್ಲ ಸರ್? ಕೆಳವ್ರ ಬಗ್ಗೆ ನಾವು ಕಾರ್ಯಕ್ರಮ ಮಾಡಿದೀವಿ. ಏನಂತಂದ್ರ ಹಿಂದೆ ಒಂದು 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 ಜನಾಂಗಕ್ಕೆ ಒಂದೊಂದು ಉದ್ಯೋಗ ಇತ್ತು. ಈಗ ಈ ಬುಡ್ಬುಡ್ಕ್ಯಾರ್ ಅಂತ ಹೇಳಂತಂದಂತಾರ, ಬುಡ್ಬುಡ್ಕ್ಯಾರ್ ಬಗ್ಗೆ, ಗಾದಿ ಹಾಕವ್ರ ಬಗ್ಗೆ, ಅಲ್ಲಿಂದ ಮುಂದೆ ಈ ಉತ್ತರ ಕನ್ನಡದ ಬೇರೆ ಬೇರೆ ಜನಾಂಗದ ಬಗ್ಗೆ, ಆಮೇಲಿಂದ ನಮ್ಮ 8 ಜಿಲ್ಲಾದೊಳಗಿರ್ತಕ್ಕಂತಹ ಈ ಕೈಕಸುಬಿನ ಜನರ ಬಗ್ಗೆ, ಆ ಒಂದು ಸುಮಾರು ನನ್ನ ಅಂದಾಜಿಗೆ ಡಾಕ್ಟರ್ ಚೇತನ್ ಕುಮಾರ್ ನಾಯಕ್ ಅವರಿದ್ದಾಗ ಪ್ಲಸ್ ರಾಜಗೋಪಾಲ್ ಅಂತ ಹೇಳಂತಂದು ಒಬ್ರು ಸ್ಟೇಷನ್ ಡೈರೆಕ್ಟರ್ ಇದ್ರು 1998 ಇಸ್ವಿಯಿಂದ ಹಿಡಿದು ಮುಂದೆ, ಅವಾಗ ಸುಮಾರು ಒಂದು 35-40 ಈ ತರದ ಕೈ ಕಸುಬಿನ ಜನರ ಒಂದು ಉದ್ಯೋಗ ಮತ್ತು ಅವರ ಜೀವನ ಪರಿಚಯ ಇದ್ರ ಬಗ್ಗೆ ಅರ್ಧರ್ಧ ತಾಸಿನ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಿಕಾರ ಅವನ್ನ ಪ್ರಿಸರ್ವ್ ಮಾಡಿಟ್ಟೀವಿ. ಅದರೊಳಗೆ ಹೆಳವುರ್ದು ಒಂದು ಕಾರ್ಯಕ್ರಮ ಇದೆ, ಹೆಳವುರ್ದಿದೆ, ಆಮೇಲಿಂದ ಲಂಬಾಣಿ ಜನಾಂಗದ್ದಿದೆ, ಆಮೇಲಿಂದ ಕೊರವಂಜಾರ್ದಿದೆ,
ಆಮೇಲಿಂದ ಶಿಕ್ಕಲಿಗೆ ಯಾರ್ದಿದೆ, ಆಮೇಲಿಂದ ಈ ಗಾದಿ ಹಾಕವ್ರ ಬಗ್ಗಿದೆ, ಅಲ್ಲಿಂದ ಮುಂದ ಈ ಉತ್ತರ ಕನ್ನಡದೊಳಗ ಅತೀ ನಿಕೃಷ್ಟ ರೀತಿ ಒಳಗಿದ್ದಂತ ಒಂದು ಜನಾಂಗ ಅದು. ನನಗ ಆ ಜನಾಂಗದ ಹೆಸರು ನೆನಪಾರೈತಿ. ಮತ್ತೆ ಬಹಳ ಕಡಿಮೆ ಆಗಿರೋದ್ರಿಂದ ಸುಮಾರು ಒಂದು 35-40 ಜನಾಂಗದ ಸಿದ್ಕಿ ಸಿದ್ಕಿ ಸಮುದಾಯದ್ದು ಮಾಡಿದ್ರಲ್ಲ ಸರ್, ಜೀವನದ ಪರಿಚಯ ಮಾಡಿಕೊಡುವಂತ ಕಾರ್ಯಕ್ರಮಗಳನ್ನ ನಾವ್ ಅಲ್ಲಿ ಪ್ರಿಸರ್ವ್ ಮಾಡಿಟ್ಟಿದ್ದೇವೆ ನೋಡ್ರಿ ಮೇತ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾವು ಮತ್ತೆ ಮಾತಾಡ್ತೀವಿ ಸರ್ ನಿಮಗೆ ಡೀಟೇಲ್ಸ್, ಯಾಕಂದ್ರೆ ಬೇರೆಯವರು ತುಂಬಾ ಜನ ಇದ್ದಾರೆ ಮಾತಾಡೋರು. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ರಾಮ ಬಂಧವ್ರಿ, ಸಣ್ಣವೀರಣ್ಣವರು, ಸಣ್ಣವೀರಣ್ಣವರು ಬರ್ತೀವಿ ಅಂದಿದ್ರು. ಯಾರ್ಯಾರು ಮಿಸ್ ಆಗ್ಯಾರ ನೋಡ್ರಿ. ರಾಮ ಗಬ್ಬೂರ್ ಮಾತಾಡಲ ಸರ್, ಯಾರ ಮಾತಾಡ್ರಿ? ಓಕೆ ಸರ್, ಥ್ಯಾಂಕ್ ಯು ಸರ್. ಬೆಳಿಗ್ಗೆಯಿಂದ ಬೆಳಗ್ಗೆ 10:30 ಆರಂಭವಾಗಿ ಇದುವರೆಗೂ ಕೂಡ ಎಲ್ಲರ ಮಾತುಗಳನ್ನ ಕೇಳಿಸ್ತಾ ಇದ್ದೀನಿ. ರಿಪೀಟ್ ಆಗ್ಬಾರ್ದನ್ನ ಕಾರಣಕ್ಕೋಸ್ಕರ ಒಂದೆರಡು ಮಾತುಗಳನ್ನ ಆಡಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಾಡೋಜ ಬುರುಕಟ್ಟ ಹಿರಮ್ಮ ಫೌಂಡೇಶನ್ ಮಾಡಿದೀನಿ ಸರ್. ಹಾ ಇಲ್ಲ ಸರ್, ಸ್ವಲ್ಪ ಬೇರೆ ಕಡೆ ಇದ್ದೀನಿ ಸರ್, ಹಿಂಗಾಗಿ. ನಾಡೋಜ ಬುರ್ರಕಥ ಹಿರಮ್ಮ ಫೌಂಡೇಶನ್ ಹಳೆದುರಜಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಬುಡಕಟ್ಟು ಅಧ್ಯಯನ ವಿಭಾಗದ ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಿಮುಕ್ತ ಬುಡಕಟ್ಟುಗಳ ಒಕ್ಕೂಟ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೀತದೆ. ಈ ಸಂದರ್ಭದಲ್ಲಿ ನಾಡೋಜ ಬುರ್ರಕಥ ಹಿರಮ್ಮನವರ ಪ್ರಶಸ್ತಿಗೆ ಕಾರಣರಾಗಿರ್ತಕ್ಕಂಥ ಇಬ್ಬರು ಮಹನೀಯರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಡಾಕ್ಟರ್ ಕೆ ಎಂ ಮೈತ್ರಿ ಮತ್ತು ಅಕ್ಕ ಕಮಲಮ್ಮ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಈ 4 ದಿನಗಳ ರಾಷ್ಟ್ರೀಯ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ. ಇನ್ನು 2 ದಿನಗಳ ಕಾರ್ಯಕ್ರಮ ಕೂಡ ಅರ್ಥಪೂರ್ಣವಾಗಿ ಮೂಡಿ ಬರಲಿದೆ ಅಂತ ಅನ್ಕೊಳ್ತಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಕೊರೋನಾ ಎಲ್ಲರನ್ನ ಕಾಡಿದ ಹಾಗೆ ಅಲೆಮಾರಿಗಳನ್ನು ಕೂಡ ಕಾಡಿದೆ. ಪುರಾತನ ಕಾಲದಿಂದ ಕೂಡ ಹಲವು ರೋಗಗಳು ವಿಶ್ವವನ್ನು ಬಾಧಿಸಿವೆ, ಆದ್ರೆ ಈಗ ಈ ಕೊರೋನಾ ಯಾವ ಯಾವ ವಲಯವೂ ಕೂಡ ತಪ್ಪಿಸಿಕೊಂಡಿಲ್ಲ, ಯಾವ ವಲಯವನ್ನ ನಾವು ತಪ್ಪಿಸಿಕೊಂಡಿಲ್ಲ ಅಂತ ಪಟ್ಟಿ ಮಾಡಿದ್ರೆ ಕೊರೋನಾ ಯಾವ ವಲಯವನ್ನು ಕೂಡ ಉಳಿಸಿಲ್ಲ. ಅಂತೆ ಅಲೆಮಾರಿ ಲೋಕವನ್ನು ಕೂಡ ಬಿಟ್ಟಿಲ್ಲ. ದೇಶ ದೇಶ, ರಾಜ್ಯ ರಾಜ್ಯ, ಧರ್ಮ ಧರ್ಮ, ಜಾತಿ ಜಾತಿಗಳ ಎಲ್ಲವನ್ನು ಕೂಡ ಬಿಟ್ಟಿಲ್ಲ ಅಂತೆ ಈ ಅಲೆಮಾರಿಗಳು. ಬಹಳ ವಿಶೇಷವಾಗಿ ಅಲೆಮಾರಿಗಳ ಬಗ್ಗೆ ಹೇಳೋದಾದ್ರೆ, ಒಂದು ಆರೋಗ್ಯದ ಸಮಸ್ಯೆ, ಕಲಾವಿದರ ಆರೋಗ್ಯದ ಸಮಸ್ಯೆ ಕೂಡ ಬಹಳಷ್ಟು ಜನ ಕಾಡಿದೆ. ಕಲಾವಿದರು ಈ ಸಂದರ್ಭದಲ್ಲಿ ನಿರುದ್ಯೋಗಿಗಳಾಗಿ, ಉದ್ಯೋಗನೇ ಇಲ್ಲ, ಅದು ಉದ್ಯೋಗ ಅಂತ ಅನ್ಕೊಳ್ತಾ ಇಲ್ಲ, ಅದು ಒಂದು ಪರಂಪರೆಯಿಂದ ಬಂದಿರತಕ್ಕಂಥ ಕಲೆ ಆಗಿರೋದ್ರಿಂದ ಅದನ್ನ ಉದ್ಯೋಗ ಅಂತ ಅನ್ಕೊಳಕ್ ಆಗೋದಿಲ್ಲ. ಹೀಗಾಗಿ ಕಲೆಯಿಂದ ಪ್ರದರ್ಶನ ಕಾಣಲು ವಂಚಿತರಾಗಿ ಅವರ ಆರ್ಥಿಕ ಸಮಸ್ಯೆಗಳು ಜಾಸ್ತಿ ಆಗಿ ಸಂಸಾರಗಳು ಬೀದಿಗೆ ಬಂದಿರತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇದಾವೆ. ಈ ಸಂದರ್ಭದಲ್ಲಿ ನಮ್ಮ ಚನ್ನದಾಸ ಸಮುದಾಯದ ಬಯಲಾಟ ಬಹಳ ವಿಶೇಷವಾಗಿ ಈ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ಪ್ರಸಿದ್ಧ. ಮತ್ತು ತತ್ವಪದಗಳನ್ನು ಹಾಡ್ತಾ, ಮನೆ ಮನೆಗೆ ತಿರುಗಾಡ್ತಾ, ಕಾರ್ಯಕ್ರಮಗಳನ್ನ ಕೊಡ್ತಾ ಸಾಗ್ತಕ್ಕಂಥ ಆ ಪರಂಪರೆಯ ಕಲಾವಿದರಿಗೆ ಬಹಳ ಸಂಕಷ್ಟ ಎದುರಾಗಿದೆ. ಜಾತ್ರೆಗಳು ನಡೆದ ಕಾಲದಲ್ಲಿಯೂ ಕೂಡ, ಜಾತ್ರೆ ಇದ್ದಾಗ ಒಂದಷ್ಟು ಕಾರ್ಯಕ್ರಮಗಳು ಇರ್ತಿದ್ವು, ವರ್ಷಕ್ಕೆ ಒಂದಷ್ಟು ಒಂದು 3-4 ಬಯಲಾಟಗಳಾದರೂ ಸಿಗ್ತದ್ದು ಒಬ್ಬೊಬ್ಬ ಕಲಾವಿದರಿಗೆ ಒಂದೊಂದು ಊರಿನಲ್ಲಿ. ಆ ಬಯಲಾಟಗಳು ನಿಷೇಧ, ಯಾಕಂದ್ರೆ ಯಾವುದೇ ಕಾರ್ಯಕ್ರಮಗಳು ನಡೆಯಬಾರದ ಅನ್ನೋ ಕಾರಣಕ್ಕೋಸ್ಕರ ಕಲಾವಿದರೆಲ್ಲರೂ ಕೂಡ ಬೀದಿಗೆ ಬಂತು. ಆ ಕಲಾವಿದರ ಅನುಪಸ್ಥಿತಿಯಲ್ಲಿ ಕುಟುಂಬಗಳು ಏನೋ ಹೇರ್ ಪಿನ್ನು ಸ್ಟೇಷನರಿ ಸಾಮಾನುಗಳನ್ನ ಮಾರ್ತಾ ಅವರು ಬದುಕ್ತಾ ಇದ್ರು. ಆ ಮಾರುವಿಕೆಯೂ ಕೂಡ ರದ್ದಾಯ್ತು. ಹೀಗಾಗಿ ಬಹಳಷ್ಟು ಸಮಸ್ಯೆಗಳಾದವು. ಕಲಾ ಪ್ರದರ್ಶನಗಳಿಲ್ಲ, ಜೊತೆಗೆ
ಹೊಟ್ಟೆಗೆ ಊಟ ಇಲ್ಲದಂತ ಒಂದು ಪರಿಸ್ಥಿತಿ ಕಲಾವಿದರನ್ನ ಕಾಡಿದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸಹಾಯಧನಂತರು ಎಲ್ಲರಿಗೂ ಕೊಟ್ರು, ಬೇರೆ ಬೇರೆ ಜನಾಂಗ, ಬೇರೆ ಬೇರೆ ಧರ್ಮದವರಿಗೆ, ಬೇರೆ ಬೇರೆ ಜಾತಿಯನ್ನ ಕಂಡು ಹಿಡಿದು ಅವರವ್ರ ಸಂಸ್ಥೆಗಳವರು ತಮ್ಮ ತಮ್ಮ ಜನಾಂಗವನ್ನ ಉದ್ದೇಶಿಸಿ ಸಹಾಯ ಮಾಡ್ತಿದ್ರೆ ಈ ಅಲೆಮಾರಿ ಕಲಾವಿದರಿಗೆ ಯಾವ ಸಹಕಾರವೂ ಕೂಡ ಸಿಗಲಿಲ್ಲ. ಹಿಂಗಾಗಿ ಈ ಸಂದರ್ಭದಲ್ಲಿ ಅಲೆಮಾರಿ ಕಲಾವಿದರಾಗಿರ್ತಕ್ಕಂಥ ಜನರ ಸಮುದಾಯಕ್ಕೆ ಒಂದು ಅಪ್ಲಿಕೇಶನ್ ಹಾಕೋದಕ್ಕೂ ಕೂಡ ಮಾಹಿತಿ ಇರಲಿಲ್ಲ ಕನ್ನಡ ಸಂಸ್ಕೃತಿ ಇಲಾಖೆ ಕರೆದಾಗ. ಹಿಂಗಾಗಿ ಬಹಳಷ್ಟು ಜನಕ್ಕೆ ಅದು ಗೊತ್ತು ಕೂಡ ಆಗಲಿಲ್ಲ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಆ ಕಲಾವಿದರನ್ನ ಗುರುತಿಸುವ ಕೆಲಸ ಆಗ್ಬೇಕು, ಕಲಾವಿದರಿಗೆ ಆರ್ಥಿಕ ಸ್ವಾವಲಂಬನೆಯನ್ನ ನೀಡುವ ಕೆಲಸ ಆಗ್ಬೇಕು, ಮತ್ತೆ ಆ ಕಲೆಗೆ ಪೂರಕವಾಗಿದೆ ಬಯಲಾಟಕ್ಕೆ ಮತ್ತು ಬೇರೆ ಬೇರೆ ಪ್ರಕಾರಗಳಿಗೆ ಪೂರಕವಾಗಿರ್ತಕ್ಕಂಥ ಸಾಮಾನುಗಳನ್ನ ಇಟ್ಕೊಂಡು ಅದರ ಬಾಡಿಗೆಯಿಂದ ನಿರ್ವಹಣೆ ಮಾಡ್ತಕ್ಕಂಥ ಹಲವಷ್ಟು ಜನ ಕಲಾವಿದರಿದ್ರು. ಕಲಾ ಪ್ರಕಾರಗಳು ನಡೆಯದ ಕಾರಣದಿಂದಾಗಿ, ಪ್ರದರ್ಶನಗಳು ಕಾಣದ ಕಾರಣದಿಂದಾಗಿ ಆ ಸಾಮಾನುಗಳನ್ನ ಲಕ್ಷಗಟ್ಟಲೆ ಸಾಲ ತಂದು ಆ ಸಾಮಾನುಗಳನ್ನ ಇಟ್ಕೊಂಡು ಬಾಡಿಗೆ ಮಾಡ್ತಕ್ಕಂಥ, ಬಾಡಿಗೆಯಿಂದ ನಡೆಸ್ತಕ್ಕಂಥ, ಬಂದ ಹಣದಿಂದ ಉಪಜೀವನ ಮಾಡ್ತಕ್ಕಂಥ ಆ ಕಲಾವಿದರಿಗೂ ಕೂಡ ತೊಂದರೆ ಆಯ್ತು. ಹೀಗಾಗಿ ಇವೆಲ್ಲವನ್ನ ಗಮನಿಸ್ಬೇಕು. ಆಮೇಲೆ ಈ ಜಾತ್ರೆ ಕಲಾವಿದರಿಲ್ಲ, ಕಲೆ ಇರಲಾರ್ದ, ಪ್ರದರ್ಶನ ಇರಲಾರ್ದ ಕಾಲದಲ್ಲಿ ಆ ಕುಟುಂಬಗಳು ಸ್ಟೇಷನರಿ ಸಾಮಾನುಗಳನ್ನ ಕೊತ್ಕೊಂಡು ಹೋಗಿ ಮಾರ್ತಿದ್ರು ಜಾತ್ರೆನಲ್ಲಿ, ಜಾತ್ರೆನೂ ನಡೀಲಿಲ್ಲ. ಹಿಂಗಾಗಿ ಬಹಳ ಕಷ್ಟಗಳಾದವು. ಎಲ್ಲರಿಗೂ ಆಕ್ಸಿಜನ್ ಸಿಗದೆ ಒದ್ದಾಡ್ತಿದ್ರೆ, ಪಿಪಿ ಕಿಟ್ ಸಿಗದೆ ಒದ್ದಾಡ್ತಿದ್ರೆ, ಅಥವಾ ಇನ್ಯಾವುದೋ ಆರೋಗ್ಯದ ಸಮಸ್ಯೆಗಿಂತ ಒದ್ದಾಡ್ತಿದ್ರೆ ನಮ್ಮ ಜನರಸ ಕಲಾವಿದರಿಗೆ ನಿಜಕ್ಕೂ ಕೂಡ ಆಹಾರದ ಸಮಸ್ಯೆ ಉಂಟಾಗಿ ಎಷ್ಟೋ ಜನ ಬಹಳ ಕಷ್ಟಪಟ್ಟರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವೆಲ್ಲವನ್ನ ನೀವೆಲ್ಲರೂ ಕೂಡ ಗಮನಿಸಬೇಕು. ಮುಂದಿನ ದಿನಗಳಲ್ಲಿ ಆ ಕಲಾವಿದರಿಗೆ ಬೇರೆ ಬೇರೆ ಸಹಾಯ ಸಿಗ್ಬೇಕನ್ನ ಕಾರಣಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಆ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಿದ್ದೀನಿ. ಮತ್ತು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ವೆಬಿನಾರ್ ಏನು ನಡೆದಿದೆ 4 ದಿನಗಳ ಕಾಲ, ಇದು ಅಲೆಮಾರಿಗಳ ಸಂಕಟಗಳನ್ನ ಆಲಿಸುವ ಮತ್ತು ದಾಖಲಿಸುವ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ಇದು ಅರ್ಥಪೂರ್ಣ. ಅವರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಈ ಒಂದು ಕೆಲಸ ಬಹಳ ಚೆನ್ನಾಗಿ ಮಾಡಿದಿರಿ. ಸಂಘಟಕರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸಣ್ಣ ವೀರಣ್ಣ ಅವರು ಧನ್ಯವಾದಗಳು ಸರ್. ಧನ್ಯವಾದಗಳು ಸಣ್ಣ ವೀರಣ್ಣ ಅವರಿಗೆ ಅವಕಾಶ ಮಾಡಿಕೊಡಿ. ಅವರೇನೋ ಕೋರ್ಟ್ನಲ್ಲಿದ್ದಾರಂತೆ. ಸಣ್ಣ ವೀರಣ್ಣ ಅವ್ರು ಹೊರಗೆ ಹೋದ್ರ? ಸಣ್ಣ ವೀರಣ್ಣ ಅವರು ಸರ್ ನಮಸ್ಕಾರ ಸರ್. ಒಳ್ಳೆಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರಿ ಸರ್. ವಿಶೇಷ ಹಲೋ ಮಾತಾಡಿ ಕೇಳಿಸ್ತಾ ಇದೆ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಸರೋಜಿ ಈರಮ್ಮನವರ ಕುರಿತು ಒಂದು ಈ ಸಂಸ್ಥೆ ಮತ್ತು ನಮ್ಮ ಬುಡಕಟ್ಟು ಅಧ್ಯಯನ ವಿಭಾಗದಿಂದ ಏನು ಸೆಮಿನಾರ್ ಆಯೋಜನೆ ಮಾಡಿದ್ದು ತುಂಬಾ ಅಭಿನಂದನೀಯ. ವಿಡಿಯೋ ಮಾಡ್ಕೊಳ್ಳಿ ಸರ್. ವಿಡಿಯೋ ಇಲ್ಲ, ನಾನು ಬೇರೆ ಕಡೆ ಇದ್ದೀನಿ. ಅಭಿನಂದನೀಯ. ಅದರಿಂದ ನನ್ಗೇನೊಂದು ಆತಂಕ ಅಂತಂದ್ರೆ ಎಲ್ಲ ನಾವು ನೋಡಿ ಈಗ ಪ್ರದರ್ಶನ ಕಲೆಯ ಕಲೆಯ ಆವರಣ ಆಗ್ಬೇಕಾಗಿತ್ತು, ಅನಾವರಣ ಆಗ್ಬೇಕಾಗಿತ್ತು. ಅಂತದ್ರಲ್ಲಿ ನಾವು ಹಸಿವಿನ ಚಿತ್ರಣವನ್ನ ನೋಡ್ತಾ ಇದ್ದೇವೆ. ನಾನು ನನ್ನ ಹಸಿವನ್ನ ಕೇಳಿ, ನಿನ್ನ ಹಸಿವನ್ನ ಕೇಳಿ ಅಂತೇಳಿ ಅದು ಅನಾವರಣ ಆಗ್ತದೆ. ಅಂದ್ರ ಈ ಹಸಿದ ಒಟ್ಟಿಗೆ ಆನಂದಕ್ಕಿಂತ ಹಸಿವೆ ಬಹಳ ಮಹತ್ವದ್ದು ಅನ್ನೋದನ್ನ ನಾವು ಪ್ರತಿ ಸೆಮಿನಾರ್ನಲ್ಲಿ ನಾನು ಗಮನಿಸ್ತಾ ಇರ್ತೇನೆ. ಈಗ ಪ್ರದರ್ಶನ ಕಲೆ ಪ್ರದರ್ಶನಗೊಳ್ಬೇಕಂದ್ರ ಕಲಾವಿದನ ಮನಸ್ಸು ಮತ್ತು ಆಲೋಚನೆಗಳು ಸ್ಥಿಮಿತವಾಗಿದ್ದಾಗ ಉಲ್ಲಾಸವನ್ನ ಕೊಡ್ಲಿಕ್ಕೆ ಸಾಧ್ಯ. ನಾವು ಒಂದು ತುತ್ತು ಅನ್ನವನ್ನ ನಮ್ಮ ಮೈ ಹರಿದುಕೊಂಡು ಚಾಕುವಿನಿಂದ ಹಿರಿದುಕೊಂಡು ಬಾರ್ಕೋಲ್ನಿಂದ ಬಡಿದುಕೊಂಡು ಊಟ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ನಾವು ಕಲೆಯ ಅಸ್ತಿತ್ವವನ್ನ ಹುಡುಕೊಂಡೇ ಆಲೋಚನೆ ಮಾಡೋದಿದೆಯಲ್ಲ, ಇದು ತುಂಬಾ ಕಷ್ಟ ಅಂತ ನಾನು ಭಾವಿಸಿದ್ದೇನೆ. ಇದು ನಾನು ಬಯಸೋದು ಏನಂತಂದ್ರ ಅವರ ಭೌತಿಕ ರಚನೆ
ಬದುಕು ಅದು ಸ್ಥಾಪಿತಗೊಳ್ಬೇಕು, ಅದು ನೆಲೆಗೊಳ್ಬೇಕು. ಅದಕ್ಕಾಗಿ ಆಲೋಚನೆಗಳನ್ನ ಏನೇನ್ ಮಾಡ್ಬೇಕು ಅದನ್ನೆಲ್ಲ ನಾವು ಮಾಡ್ಬೇಕಾಗಿದೆ. ಇಂತ ಈ ಸೆಮಿನಾರ್ ನಿಂದ ಹೊಸ ಹೊಸ ಆಲೋಚನೆಗಳು ಬರ್ತವೆ. ಆದ್ರೆ ನಾನು ಈ ತಗಲ್ಗೊಂಬಿ ಸಮುದಾಯದ ಪ್ರತಿನಿಧಿಯಾಗಿ ಅಥವಾ ಅದರ ಆ ಸಮುದಾಯದ ಅಕ್ಷರ ಕಲಿತ ಒಬ್ಬ ವಿದ್ಯಾರ್ಥಿಯಾಗಿ ನಾನ್ ಕಂಡುಕೊಂಡದ್ದು ಏನಂದ್ರೆ, ನನ್ನ ಕಲೆ ಯಾಕೆ ಇಷ್ಟು ಬೇಗ ನಶಿಸಿ ಹೋಯ್ತು ಅಂತ ವಿಚಾರ ಮಾಡುವಾಗ, ಈ ಈ ಜನ ಹಸಿವಿನಿಂದನೆ ಈ ನಮ್ಮ ಬರೇ ಸಿಡಿಕೆ ಹತ್ರ ಅಷ್ಟೇ ಅಲ್ಲ ನಾನು ಹೇಳೋದು, ತಗಲ್ಗೊಂಬೆ ಕಲೆ ಕರ್ನಾಟಕದಲ್ಲಿ ಕ್ರಿಸ್ತಶಕ 11ನೇ ಶತಮಾನದಿಂದ ಇದೆ ಸರ್. ನೇಮಿನಾಥ ಪುರಾಣ ಅಂತ ಬರ್ತಾ ನೇಮಿಚಂದ್ರನ ನೇಮಿನಾಥ ಪುರಾಣದಿಂದ ಅದರ ದಾಖಲೆಗಳು ಪ್ರಾಚೀನತೆ ಸಿಗ್ತಾವ. 11ನೇ ಶತಮಾನದಿಂದ ಹಿಡಿದು ನಾವು ಈಗ 21ನೇ ಶತಮಾನಕ್ಕೆ ಬಂದರೂ ಕೂಡ ನಮಗಿನ್ನೂ ಬದುಕಿನ ಅಸ್ತಿತ್ವವನ್ನೇ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ತುಂಬಾ ಖೇದದ ಸಂಗತಿ. ನೋಡಿ, ಎಲ್ಲೋ ಒಂದು ಕರಾವಳಿ ಜಿಲ್ಲೆಯಲ್ಲಿ ಇರತಕ್ಕಂತ ಒಂದು ಯಕ್ಷಗಾನ ಅದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅದನ್ನ ಕಲೆಯನ್ನ ತೆಗೆದುಕೊಂಡು ಹೋದ್ರು ಶಿವರಾಮ್ ಕಾರಂತ ಅಂತ ಅವರು. ಅದು ಪ್ರಬಲ ಕಮ್ಯುನಿಟಿ ಮತ್ತು ಪ್ರಬಲ ಮನಸ್ಸುಗಳು ಮತ್ತು ಅದಕ್ಕೆಲ್ಲ ಸಪೋರ್ಟ್ ಮಾಡುವಂತ ಮನಸ್ಸುಗಳು ಇದ್ವು. ಆದ್ರೆ ಇದೇ ದಲಿತ ಕಲೆಯನ್ನ, ಚರ್ಮಗಾರಿಕೆಯ ಕಲೆಯನ್ನ ಆಗಿನ ಕಾಲದಲ್ಲಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದದ್ದನ್ನ ಅದನ್ನ ಮೂಲೆಗಂಪು ಮಾಡುವಂತ ಮನಸ್ಸುಗಳು ಕೂಡ ನಮ್ಮಲ್ಲಿ ಇದಾವ. ಈಗನೂ ಅದೇ ಕೆಲಸನ ಮಾಡ್ತಾ ಇದ್ದಾವ ಅಂತ ಇದು ಬೆಳಲೇ ಇಲ್ಲ. ಇನ್ನೊಂದು, ಇಲ್ಲಿ ಸಮುದಾಯಕ್ಕೆ ಅನ್ನದ ಸಮಸ್ಯೆನ ಹೆಚ್ಚಾದಾಗ ಅಥವಾ ಈ ವಸತಿ ಸಮಸ್ಯೆ ಹೆಚ್ಚಾದಾಗ ಕಲೆ ನಿರ್ಲಕ್ಷಿತ ಆಗ್ತದ ಅಂತ ನಾನು ಭಾವಿಸಿದ್ದೆ. ಆ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ನಮ್ಮ ಅಲೆಮಾರಿಗಳ ಒಂದು ಕಲಾ ಪರಿಷತ್ತು ಅಂತ ಮಾಡ್ಬೇಕಾಗಿದೆ ನಾವು. ಹಾಗೆ ಏನು ನಮ್ಮ ಚನ್ನಬಸಣ್ಣ ಬೆಂಗೇರಿ ಅವರು ಬಹಳ ಚೆನ್ನಾಗಿ, ನನ್ಗೆ ಬಹಳ ಆತ್ಮೀಯವರು, ಬಹಳ ಚೆನ್ನಾಗಿ ಮಾತಾಡಿದ್ರು. 62 ಕಲೆಗಳ ಒಂದು ಸಾಕ್ಷ್ಯ ಚಿತ್ರಣವನ್ನ ಅಥವಾ ಧ್ವನಿ ಮುದ್ರಿಕೆಯನ್ನ ನಾನು ಮಾಡಿದ್ದೇನೆ ಅಂತ. ಅದಕ್ಕೆ ನಾನು ಕೂಡ ಸಪರೇಟ್ ಅವರಿಗೆ ಒಂದಿಷ್ಟು ತಗಲುಗೊಂಬಿದ್ದು ಅದೆಲ್ಲ ಬೇಕಾಗಿತ್ತು ಕಳ್ಸಿಕೊಟ್ಟಿದ್ದೆ. ಅದರಂತೆ ನಾವು ರಂಗಾಯಣದಂತೆನೆ ನಾವು ಒಂದೇನಾದ್ರೂ ಒಂದು ಆ ತರ ಕಲಾ ಪೋಷಣೆಗೆ ಆಗುವಂತ ಒಂದು ಸಂಸ್ಥೆಯನ್ನ ಕಟ್ಟಿ, ಬರೀ ಸಂಸ್ಥೆಯನ್ನ ಕಟ್ಟ ಹೋಗೋದಲ್ಲ, ಅದು ಆ ತಾತ್ವಿಕವಾಗಿ ಮುಂದುವರಿಯುವಂತ ವಿಧಾನವನ್ನು ಕೂಡ ನಾವು ಕಂಡುಕೊಳ್ಳೋದು ತುಂಬಾ ಅಗತ್ಯವಿದೆ ಅಂತ ನಾನು ಭಾವಿಸಿದ್ದೀನಿ. ನಮ್ಮ ತೊಗಲು ಗೊಂಬೆ ಕೆಲವು ವಿದ್ವಾಂಸರು ನಾಡೋಜ, ಇನ್ನು ಪ್ರಥಮ ನಾಡೋಜ ತೊಗಲು ಗೊಂಬೆ ಭೀಷ್ಮ ಯಡ್ರಮ್ನಳ್ಳಿ ದೊಡ್ಡಬರಮಪ್ಪನ ನಾನು ಸಂದರ್ಶನ ಮಾಡಿದೆ, ಮತ್ತೆ ಈಗಿರುವಂತ ನಾಡೋಜ ಬೆಳಗಲ್ ವೀರಣ್ಣ ಅವರನ್ನ ಸಂದರ್ಶನ ಮಾಡಿದ್ದೀನಿ. ಅವ್ರು ತುಂಬಾ ಹತ್ತಿರದಿಂದ ನಮ್ಮ ಕರಳು ಬಳ್ಳಿಗಳೇ. ಆದರೆ ಈಗ ದೊಡ್ಡಬರಮಪ್ಪ ಅವ್ರು ಇಲ್ಲ, ಈಗ ಇದ್ದವರು ಕೂಡ ಆ ತೊಗಲುಗೊಂಬೆಯ ಆ ಸಂಸ್ಥೆಯನ್ನ ಅವರು ಒಂದು ರಂಗಭೂಮಿ ಅಂತ ಒಂದು ಪರಿಕಲ್ಪನೆ ಇಟ್ಟು ಕಟ್ಟಿದ್ದಾರೆ, ಜನಪದ ರಂಗಭೂಮಿ ಪರಿಕಲ್ಪನೆ ಇಟ್ಟು ಕಟ್ಟಿದ್ದಾರೆ. ಆದ್ರೆ ಅದು ಸಂಚಾರಗೊಳ್ಳಲಿಲ್ಲ. ಯಾಕೆ ಸಂಚಾರಗೊಳ್ಳಿಲ್ಲ ಅಂದ್ರ, ಈ ಅಲೆಮಾರಿ ಈ ಮಕ್ಕಳು ಶಿಳೇಖ್ಯಾತ ಮಕ್ಕಳು ಆ ತೊಗಲುಗೊಂಬೆ ಕಲಿಯಲಿಕ್ಕೆ ಇಚ್ಛೆ ಪಡ್ಲಿಲ್ಲ. ಯಾಕೆ ಪಡ್ಲಿಲ್ಲ ಅಂತಂದ್ರ ಅದರಿಂದ ಹೊಟ್ಟೆ ತುಂಬ್ತಾ ಇಲ್ಲ ಅನ್ನೋದು ನೋವು ಅವ್ರಿಗೆ. ಈಗ ಆಧುನಿಕ ಭರಾಟೆಯಲ್ಲಿ ದಿಢೀರ್ನೇ ಇದು ಆಸೆ ಸಂಪತ್ತು ಇದೆಲ್ಲ ಹೆಚ್ಚಾದಾಗ ಇವು ಎಲ್ಲ ಕಲೆಗಳ ಬಗ್ಗೆ ಸ್ವಲ್ಪ ಏನೋ ಅವಗಣನೆ ಹೆಚ್ಚಾಯ್ತು ಅಂತ ನಾನು ಭಾವಿಸಿದ್ದೇನೆ. ಈ ಮೇಲೆ ನಾನು ಏನ್ ಮಾಡ್ಬೇಕಂತಿದ್ದೆ, ಈಗ ಸದ್ಯ ಗುಂಡುರಾಜ ಹಾಸನ್ ಅಂತೇಳಿ ಒಬ್ಬ ಕಲಾವಿದ ಇದ್ದಾನೆ, ಆ ಕಲಾವಿದ ಒಳ್ಳೆಯ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಚರ್ಮಗಾರಿಕೆಯಿಂದ ಗೊಂಬೆ ತಯಾರು ಮಾಡೋದು, ಹಾಗೆ ಇವರು ಬಳಗಲ್ ವೀರಣ್ಣ ಅವರು ಕೂಡ ಅವರ ಮಕ್ಕಳು ಮಲ್ಲಿಕಾರ್ಜುನ್ ಅವರೆಲ್ಲ ಹೊಸ ಹೊಸ ಗೊಂಬೆಗಳ ಹೊಸ ಪ್ರಾತ್ಯಕ್ಷಿಕೆಯನ್ನ ಮಾಡ್ತಾ ಇದ್ದಾರೆ. ಅವರು ಆಧುನಿಕವಾಗಿ ಗಾಂಧಿ ಬಗ್ಗೆ, ಬಸವಣ್ಣನ ಬಗ್ಗೆ, ಹೀಗೆ ಸಾಮಾಜಿಕ ನೇತಾರರು ಏನಿದ್ದಾರಲ್ಲ ಆ ನೇತಾರನ ಕುರಿತು ಒಂದು ಸಾಕ್ಷ್ಯ ಚಿತ್ರವನ್ನು ಮಾಡ್ತಾ ಇದ್ದಾರೆ. ಆ ಪರಂಪರೆ ಮತ್ತೆ ನಾವು ಉಳಿಸ್ಕೋಬೇಕು ಅಂತಂದ್ರ, ನಾವು ಏನು ಒಂದ್ 4 ಜನ ಅಕ್ಷರವಂತರಿದ್ದೇವಲ್ಲ, ಅಕ್ಷರ ಜೀವಿಗಳಾಗಿ ಅಕ್ಷರಕ್ಕೆ ನಾವು ಸೀಮಿತವಾಗದೆ ಸಮಾಜದ ಧ್ವನಿಯಾಗುವ ಪ್ರಯತ್ನವನ್ನು ನಾವು ಮಾಡೋಣ ಅಂತ. ನಾನು ಬೇರೆ ಒಂದು ಕಾರ್ಯಕ್ರಮದಲ್ಲಿದ್ದೆ, ಅದು ಹೈಕೋರ್ಟಿನ ಕೆಲಸ ಇತ್ತು, ಸಮಾಜಕ್ಕಾಗಿನೇ ಬಂದಿದ್ದೆ ಇಲ್ಲಿ, ಧಾರವಾಡಕ್ಕೆ ಬಂದಿದ್ದೇನೆ. ಆದರೂ ಗುರುಗಳ ಈ ಆಜ್ಞೆಯ ಮೇರೆಗೆ ಅಥವಾ ನನಗೂ ಒಂದು ಅದರ ಆಸಕ್ತಿಯ ಮೇರೆಗೆ ಒಂದೆರಡು ಮಾತುಗಳನ್ನ ಹೇಳಕ್ಕೆ ಅವಕಾಶ ಮಾಡಿದಂತ ಈ ದರೋಜಿ ಈರಮ್ಮ ಪ್ರತಿಷ್ಠಾನ ಹಾಗೂ ಬುಡಕಟ್ಟು ಅಧ್ಯಯನ ಸಂಸ್ಥೆಯ ಎಲ್ಲ ಸರ್ವ ಮಹನೀಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅನಂತ ಶರಣ ಶರಣಾರ್ಥಿ. ಧನ್ಯವಾದಗಳು ಸರ್. ತುಂಬಾ ಹಲೋ.
ಹಲೋ. ಈಗ ಮೆಟ್ರಿ ದುರ್ಗಪ್ಪ ಅವರು ಕಲಾವಿದರು ತತ್ವ ಪದಕ ಅವರು ಮಾತಾಡಿ. ಏನು ಹಲೋ ನಮಸ್ಕಾರ ಸರ್. ಹಾ ಹೇಳ್ರಿ. ಮೊಟ್ಟ ಮೊದಲದಾಗಿ ನಾಡೋಜ ಬುರ್ರಕಥಾ ಈರಮ್ಮ ಫೌಂಡೇಶನ್ ದರೋಜ ವತಿಯಿಂದ ಏಳನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಶ್ರೀ ಅಶ್ವರಾಮ ಅವರಿಗೂ ಹಾಗೂ ಡಾಕ್ಟರ್ ಶ್ರೀ ಮೈತ್ರಿ ಸಾರ್ ಅವರಿಗೂ ನಮನ ಸಲ್ಲಿಸ್ತಾ, ನನ್ನ ಹೆಸರು ಚಿನ್ನರಾಜ್ ಅಂತ, ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಈ ಒಂದು ಅಲೆಮಾರಿಗಳ ಏನು ಕೋವಿಡ್ ಸಂದರ್ಭದಲ್ಲಿ ಅಲೆಮಾರಿಗಳ ಸಮಸ್ಯೆಗಳ ಬಗ್ಗೆ ಹಲ್ಲೆ ಮಾಡಬೇಕಂತಂದು ಅವ್ರೇನು ತಿಳಿಸಿದ್ರು, ತಮ್ಗೆಲ್ಲರಿಗೆ ಗೊತ್ತಿರುವಂತಹ ವಿಚಾರನೇ ಯಾವ ರೀತಿ ಸಮಸ್ಯೆ ಆಯ್ತು, ಯಾವ ರೀತಿ ಆಯ್ತು ಎಂಬುದ್ರ ಬಗ್ಗೆ ಅವತ್ತು ಮಾತಾಡೋಕ್ ಮುಂಚಿತವಾಗಿ ಒಂದು ಚನ್ನದಾಸರ ಸಮುದಾಯದ ತತ್ವಪದ ಆಡೋದ್ರ ಮೂಲಕ ಒಂದು ನನ್ನ ಕಡೆಯಿಂದ ಮಾತನ್ನು ಪ್ರಾರಂಭ ಮಾಡಿಸಿರತಕ್ಕಂಥ ಮಾತನ್ನು ಹೇಳ್ತಾ, ಶ್ರೀ ತಬಲಾಜಿ ದುರ್ಗಪ್ಪ ಅವರು ತತ್ವಪದನ್ನು ಆಡ್ತಾರ. ದಯವಿಟ್ಟು ಕೊನೆಗೆ ಕೊನೆಗೆ ಹಾಡುಗಳು ಹಾಡ್ಲಿ ಅವರು, ಈಗ ಇನ್ನೂ ಸ್ವಲ್ಪ ಸಮಯ ಇಲ್ಲ, ಹಾಗೆ ದಯವಿಟ್ಟು ಕೊನೆಗೆ ನಾವು ಹೇಳ್ತೀವಿ. ಸರಿ ಸರ್. ಕೋವಿಡ್ ಬಂದಿರುವಂತ ಸಂದರ್ಭದಲ್ಲಿ ಅಲೆಮಾರಿಗಳು ಅಂತಂದ್ರೆ ನಾವು ಅಲೆಮಾರಿ ಜೀವನ ಮಾಡುವಂತವ್ರು, ನಾವು ಊರೂರು ತಿರುಗಿ ಅದರಿಂದ ನಾವು ಹೊಟ್ಟೆಪಾಡನ್ನು ಜೀವನವನ್ನು ನಿರ್ವಹಣೆ ಮಾಡುವಂತ ಅಲೆಮಾರಿಗಳು ನಾವು. ಅಂತ ಸಂದರ್ಭದಲ್ಲಿ ಒಂದ್ ಅಪ್ಪತ್ತಿನ ಊಟಕ್ಕೆ ನಾವು ಪರದಾಡುವಂತ ಪರಿಸ್ಥಿತಿ ಬಂದಿತ್ತು ಸರ್. ಆರೋಗ್ಯ ಇಲಾಖೆಯವ್ರನ್ನ ನಾವು ಸಂಪರ್ಕಿಸ್ ಮಾಡಿದ್ರೆ, ನಾನೊಬ್ಬ ಇಲಾಖೆಯಲ್ಲಿ ಕೆಲಸ ಮಾಡಿದ್ರೆ ಆರೋಗ್ಯ ಇಲಾಖೆ ಸಂಪರ್ಕ ಮಾಡಿದ್ರೆ ಅವ್ರಿದ್ರು ಸರ್ ಮೊದಲು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೋಬೇಕು, ಸ್ಯಾನಿಟೈಸರ್ ಅನ್ನು ಬಳಸ್ಕೋಬೇಕು, ಮಾಸ್ಕ್ ಅನ್ನು ಸದಾ ಅವ್ರು ಬಳಸ್ಕೋಬೇಕು. ಹಂಗಿದ್ದಲ್ಲಿ ಮಾತ್ರ ಒಂದು ಸಾಂಕ್ರಾಮಿಕ ರೋಗ ಹರಡೋದಿಲ್ಲ, ಹರಡಿದ್ರಪ್ಪ ಅಂದ್ರೆ ಯಾವ್ದು ಕಾರಣಕ್ಕೂ ಪ್ರಾಣವನ್ನು ಉಳಿಯೋದಿಲ್ಲ ಅಂತಕ್ಕಂಥದ್ದು ಆರೋಗ್ಯ ಇಲಾಖೆಯವರು ತಿಳಿಸ್ಕೊಟ್ಟಾಗ ನನಗೆ ಇಲ್ಲಿ ಅದ್ರ ಬಗ್ಗೆ ಒಂದು ಹೋರಾಟ ಮಾಡೋರು ಯಾರೂ ಇಲ್ಲ, ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವನ್ನು ತಿಳಿಸ್ಕೊಳ್ಳೋರು ಯಾರೂ ಇಲ್ಲ, ಅದ್ರ ಬಗ್ಗೆ ಇಲ್ಲಿ ಇವರಿಗೆ ಅರಿವು ಮೂಡಿಸುವಂತ ವ್ಯಕ್ತಿಗಳ ಸಮೇತ ಯಾರೂ ಇಲ್ಲ ಸರ್. ಅಂತ ಸಂದರ್ಭದಲ್ಲಿ ನಮ್ಮ ಮನೆ ಪರಿಸ್ಥಿತಿ ಸಹ ಬಹಳಷ್ಟು ಹದಗೆಟ್ಟು ಬಿದ್ದಿತ್ತು. ಆದ್ರೂ ಬಂದಿರತಕ್ಕಂತ ಒಂದು ತಿಂಗಳ ಸಂಬಳದಲ್ಲಿ ನನ್ನ ಕೈಲಷ್ಟು ಸಹಾಯ ಮಾಡಿದ ಹೊರತು ಇಲ್ಲಿ. ಓಕೆ, ಧನ್ಯವಾದಗಳು ಚಿನ್ನರಾಜ್ ಅವರೇ. ಸರ್ ಮೈತ್ರಿ ಸರ್ ಅಧ್ಯಕ್ಷ ನೋಡಿಕೊಳ್ಳೋಣ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಬುಡ್ನಾಟಿ ಗ್ರಾಮದಲ್ಲಿ ವಾಸವಾಗಿರುತ್ತೆ ದಮದಾಸ ಸಮುದಾಯ ನಮ್ದು. ಇಲ್ಲಿ ನಾವು ಒಂದು 10 ಕುಟುಂಬಗಳಿದ್ದು ಇಲ್ಲಿ ಒಂದು ಸಂಗೀತ ಪರಿಕರಗಳಂತಹ ಒಂದು ಹಾರ್ಮೋನಿಯಂ, ತಬಲಾ, ಮೃದಂಗ ಈ ರೀತಿಯ ಎಲ್ಲಾ ಪರಿಕರಗಳನ್ನ ರಿಪೇರಿ ಮಾಡ್ಕೊಳ್ತಾ, ಮತ್ತೆ ನಾಟಕಗಳನ್ನ, ಪೌರಾಣಿಕ ನಾಟಕಗಳನ್ನ ಆಡಿಸ್ತಾ, ಭಕ್ತಿ ಗೀತೆ, ಭಾವಗೀತೆ ಈ ರೀತಿ ಸುಗಮ ಸಂಗೀತಗಳನ್ನ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ತಾ ಜೀವನ ನಡೆಸುವಂತಹ ಒಂದು ಕುಟುಂಬಗಳಿದ್ದು, ಈ ಒಂದು COVID-19 ಅಲ್ಲಿ ಒಂದು ಲಾಕ್ಡೌನ್ ಟೈಮಲ್ಲಿ ಈ ಒಂದು ಕಲಾ ಪೋಷಣೆಗೆ ಸಮಯ ಸಿಗದಂತಹ ಒಂದು ಸಂದರ್ಭದಲ್ಲಿ ಒಂದು ಎಲ್ಲಾ ಅಲೆಮಾರಿಗಳು, ಅಲೆಮಾರಿಯ ಒಂದು ಈ ಸಮುದಾಯ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ದಾಗ ಈ ಫುಡ್ ಕಿಟ್ ಅಥವಾ ದಿನಸಿ ಕಿಟ್ ಅನ್ನೋದು ನಮಗೆ ಸಿಕ್ತು. ಆದ್ರೆ ಸರ್ಕಾರ ಪರಿಹಾರವಾಗಿ ನೀಡುವಂತಹ ಒಂದು 2,000 ರೂಪಾಯಿ ಏನಿದೆ ಅದು ಕೆಲವರಿಗೆ ಮಾತ್ರ ಸಿಕ್ತು ಅಷ್ಟೇ ಹೊರತು ಈ ಯುವ ಒಂದು ಯುವ ಕಲಾವಿದರಿಗೆ ಏನಿದೆ ಅವರಿಗೆ ಈ ಒಂದು ಪರಿಹಾರ ಧನ ಸಿಗ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಹೀಗೆ ನೋಡಿದ್ರೆ ಮುಂದಿನ ಒಂದು ಈ ಮೂರನೇ ಹಂತ ಏನಿದೆ, ಈ ಮೂರನೇ ಹಂತದಲ್ಲಿ ಈ ಅಲೆಮಾರಿಗಳಿಗೆ ಅಂದ್ರೆ ಒಂದು ಈ ಕಲಾವಿದರು ಅಲೆಮಾರಿ ಕಲಾವಿದರಿಗೆ ಮೂರನೇ ಹಂತದಲ್ಲಿ ಈ ಫುಡ್ ಕಿಟ್ ಅಥವಾ ದಿನಸಿ ಕಿಟ್ನ ಈ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕೊಡಬೇಕು ಅಂತ ನಮ್ಮ ಬೇಡಿಕೆ. ಹಾಗೂ ಇವರು ಅದಕ್ಕೋಸ್ಕರ ಅನ್ನಕ್ಕಾಗಿ ಯಾವುದೇ ರೀತಿ ಅಲೆಬಾರದು ಅನ್ನೋದು ನಮ್ಮ ಮನಸ್ಸಲ್ಲಿದೆ. ಅದರ ಜೊತೆಯಲ್ಲಿ ಈ ಒಂದು ಕಲೆಯನ್ನ ಅಲೆಮಾರಿಗಳ ಕಲೆಯನ್ನ ಬೆಳೆಸೋದಕ್ಕೋಸ್ಕರ ಯಾವ ರೀತಿಯಲ್ಲಿ ಈಗ ಒಂದು ಸಮಾಜದಲ್ಲಿ ಒಂದು ಕರ್ನಾಟಕದಲ್ಲಿ ನಡೆಯುವಂತಹ ಒಂದು ಯುವಜನೋತ್ಸವ ಪ್ರತಿಭಾ ಕಲಾ ಪ್ರತಿಭೆ ನಡೆಯುವಂತಹ ಒಂದು ಕಾರ್ಯಕ್ರಮದ ರೀತಿಯಲ್ಲೇ ಅಲೆಮಾರಿಗಳಿಗೆ ಈ ಒಂದು ಕಲಾ ಪೋಷಣೆಗಾಗಿ ಅವರ ಮಕ್ಕಳಿಗಾಗಿ ಅವರ ಮಕ್ಕಳ ಪೋಷಣೆಗಾಗಿ ಅವರಲ್ಲಿರುವಂತಹ ಒಂದು ಕಲೆಯನ್ನ ಪ್ರದರ್ಶಿಸಿಕೊಸ್ಕರ ಒಂದು ವೇದಿಕೆಯನ್ನು ಮಾಡುವಂತಹ ಒಂದು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಅವರಿಗೆ ವೇದಿಕೆ ಮಾಡಿಕೊಟ್ಟು ಆ ಅಲೆಮಾರಿಗಳ ಒಂದು ಕಲೆಯನ್ನು ಪೋಷಣೆ ಮಾಡೋದಕ್ಕೂ ಒಂದು ಸಹಕಾರ ಮಾಡಬಹುದು. ಈ ರೀತಿಯಲ್ಲಿ ಕೂಡ ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ನೋಡಿ ಕೇಳ್ಕೊತೀವಿ. ಹಾಗೆ ಮುಂದಿನ ದಿನಗಳಲ್ಲಿ ಈ ಅಲೆಮಾರಿ ಒಂದು ಲಾಕ್ಡೌನ್ ಟೈಮಲ್ಲಿ ಮೂರನೇ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಅವರಿಗೆ
ದಿನಸಿ ಕಿಟ್ ಆಗ್ಲಿ ಫುಡ್ ಕಿಟ್ ಆಗ್ಲಿ ಅದ್ರ ಜೊತೆಯಲ್ಲಿ ಪರಿಹಾರ ಧನವಾಗಿ ಒಂದು 10,000 ರೂಪಾಯಿ ಆದರೂ ಅವರಿಗೆ ಕೊಟ್ರೆ ಅವರ ಜೀವನ ನಿರ್ವಹಣೆಗೆ ಅದೊಂದು ಉಪಕಾರವಾಗುತ್ತೆ ಅಂತ ಬಿಟ್ಟು ಹೇಳ್ಕೊಳ್ತೀನಿ. ಈ ರೀತಿಯಾದ ಕಾರ್ಯಕ್ರಮಗಳು ಈ ಒಂದು ಸಮುದಾಯಕ್ಕೆ ಕರ್ನಾಟಕದಾದ್ಯಂತ ನಡಿಬೇಕು ಅಂತ ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟು ಹೇಳೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಸರ್ ಈಗ ಅಧ್ಯಕ್ಷ ನೋಡಿಕೊಳ್ಳೋಣ ಸರ್. ಸರ್ ಈಗ ಯಾವ್ದ್ರ ಕಮ್ಯುನಿಟಿ ಅವ್ರು ಇದ್ದಾರಾ? ಇಲ್ಲ ಇದಾರೆ, ಸಮಯ ಆಗಿದೆ ಸರ್, ಅದಕ್ಕೆ ನಾಳೆ ಮಾತಾಡ್ಲಿ ಇವ್ರು ರಿಮೈನಿಂಗ್. ಅಧ್ಯಕ್ಷ ಮಾಡೋಣ ಸರ್. ಆಯ್ತಾಯ್ತು. ಈಗ ಕಾರ್ಯಕ್ರಮದ ಬಂದಿಲ್ಲ ಸರ್, ಎಮ್ಡಿ ಅವರು ಬಂದಿಲ್ಲ, ಬರ್ತೀವಿ ಅಂದಿದ್ರು. ಇಲ್ಲ ಇಲ್ಲ. ಓಕೆ ಓಕೆ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಈ ನಾಡಿನ ಖ್ಯಾತ ರಂಗತಜ್ಞರು ಮತ್ತು ಸಾಹಿತಿಗಳಾಗಿರ್ತಕ್ಕಂತ ಶ್ರೀ ಬಸಲಿಂಗಯ್ಯ ಸರ್ ಅವರು ಇದ್ದಾರೆ. ಅವರಿಗೆ ಈ ವೇದಿಕೆಯ ಮೂಲಕ ಸ್ವಾಗತವನ್ನ ಕೋರುತ್ತಾ ಅಧ್ಯಕ್ಷ ನುಡಿಗಳನ್ನು ಆಡ್ಬೇಕಂತೇಳಿ ನಾನು ವಿನಂತಿಸಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನಾಡೋಜ ಏನು ನಮ್ಮ ದೇಶದ ಮತ್ತು ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತರಾದಂತ ಬುರಕಥ ನಾಡೋಜ ಈರಮ್ಮರವರ ಪ್ರತಿಷ್ಠಾನ, ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ, ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಈ 4 ದಿನಗಳ ರಾಷ್ಟ್ರ ಮಟ್ಟದ ವೆಬಿನಾರ್ನ ಆಯೋಜಿಸಿದ್ದೀರಿ. ಎಲ್ಲಾ ಸಂಘಟಕರಿಗೆ ನಾನು ವೈಯಕ್ತಿಕವಾಗಿ ನಾಡಿನ ಸಮಸ್ತ ಕಲಾವಿದರ ಪರವಾಗಿ ಮೊದಲು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಬೆಳಿಗ್ಗೆ 10:30 ನಾನು ಕುಳಿತಿದ್ದೀನಿ, ಕೇಳ್ತಾ ಇದ್ದೀನಿ ಎಲ್ಲ. ನನಗೇನು ಈ ಕಲಾವಿದರು ಕಲಾವಿದರ ಬದುಕು ನನಗೇನು ಹೊಸದಲ್ಲ. ನಾನು ರಾಷ್ಟ್ರೀಯ ನಾಟಕ ಶಾಲೆಯಲ್ಲೂ ಕೂಡ ಓದ್ತಾ ಇರುವಾಗ್ಲೇನೆ ಆ ಸಮುದಾಯಗಳೊಟ್ಟಿಗೆ ಕೆಲಸ ಮಾಡ್ತಾ ಬಂದವನು ನಾನು. ಇದು ಆಫ್ರಿಕಾದ ಏನು ಅಲ್ಲಿಯ ಕಲ್ಚರ್ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ಬುಡಕಟ್ಟು ಅಲೆಮಾರಿ ಜಾನಪದ ಕಲಾ ಪ್ರಕಾರಗಳೇ ನನ್ನ ಅಧ್ಯಯನದ ಒಂದು ಕೇಂದ್ರ ಆಗಿದ್ದರಿಂದ ನನ್ನ ಎಲ್ಲಾ ನಾಟಕಗಳಲ್ಲೂ ನೀವು ನೋಡ್ತೀರಿ ಆ ಪ್ರಕಾರಗಳಿದ್ದಾವೆ. ನನಗೊಂದು ಖುಷಿ ಏನಂದ್ರೆ, ವಾರ್ತಾ ಇಲಾಖೆ ಒಂದು 10 ವರ್ಷದಿಂದ ಒಂದು 5 ಕೋಟಿ ಹಣದಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತದೆ. ಪಂಪನಿಂದ ಕುವೆಂಪುವರೆಗೂ ನಮ್ಮಲ್ಲಿರ್ತಕ್ಕಂಥ ಏನೆಲ್ಲ ಕಲಾ ಪ್ರಕಾರಗಳಿದ್ದಾವೆ. ಈ ಮೊದಲು ಆಗ್ಲೇ ಸರ್ಕಾರ ಜನಪದ ಜಾತ್ರೆಯನ್ನ ಮಾಡಿತ್ತು. ಒಂದು ರೀತಿ ನೀವು ದಸರಾ ನೋಡ್ತೀರಿ, ಎಂಪಿ ಉತ್ಸವ ನೋಡ್ತೀವಿ, ಎಲ್ಲ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಅಲೆಮಾರಿ ಜನಾಂಗಗಳನ್ನ ಅವರ ಕಲಾ ಪ್ರಕಾರಗಳನ್ನ ಜನಪದ ಕಲಾವಿದರನ್ನ ಬಳಸ್ಕೊಳ್ತಾರೆ. ಈ ಪ್ರಜಾಪ್ರಭುತ್ವದಲ್ಲೂ ಅವರೇ ಒಳ್ಳೆ ಪಾಳ್ಯಗಾರರ ತರ ಒಂದು ದಿನದ ಮಟ್ಟಿಗೆ 10 ದಿನದ ಮಟ್ಟಿಗೆ ನಡೆಸ್ಕೊಳ್ಳೋದು ನೋಡ್ತೀವಿ ಅವರಿಗೆ. ಅದರಲ್ಲೂ ಕೂಡ ತಾರತಮ್ಯವನ್ನ ನೋಡ್ತೀವಿ. ಒಂದು ಶಾಸ್ತ್ರೀಯ ಸಂಗೀತ ನುಡಿಸುವಂತವ್ರು ಬೇರೆ, ಅದೇ ಯಾವುದೋ ಒಂದು ಜೋಗಿ ಪದ ಆಡೋರಾಗ್ಬೋದು ಅಥವಾ ಹಲವಾರು ಏನು ಅದು ತಂತಿ ವಾದ್ಯಗಳಿರ್ಬೋದು, ಚರ್ಮವಾದ್ಯಗಳಿರ್ಬೋದು, ಜನಪದ ಕಲೆಗಳು, ಇವರೆಲ್ಲ ಅವರಿಗೆ ಒಂದು ರೀತಿಯ ಈಗಲೂ ಅವರ ಕಲಾವಿದರಾಗಿ ಕಾಣ್ತಾ ಇಲ್ಲ, ಮನುಷ್ಯರಾಗಿ ಕಾಣ್ತಾ ಇಲ್ಲ. ಒಂದು ರೀತಿ ಏನು ಡಿಸ್ಕ್ರಿಮಿನೇಷನ್ ಇದೆಯಲ್ಲ ಅದನ್ನ ನಾವು ನೋಡ್ತೀವಿ. ನಿಮಗೆ ಗೊತ್ತಿರಬಹುದು ಎಲ್ರಿಗೂ ಗೆಳೆಯರಿಗೆ, ನಮ್ಮ ಮೈಸೂರಿನಲ್ಲೇ ಒಂದು TRI ಅಂತ ಒಂದು ಸಂಸ್ಥೆ ಇದೆ, ದಕ್ಷಿಣ ಭಾರತಕ್ಕೆ ಇದೆ, ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಅದೇ ದೆಹಲಿಯಲ್ಲಿ ಬುಡಕಟ್ಟು ಮತ್ತು ಅಲೆಮಾರಿ ಜನಾಂಗದ ಒಂದು ಇಲಾಖೆ ಇದೆ, ಒಂದು 36,000 ಕೋಟಿ ಹಣ ಇದೆ, ಅದಕ್ಕೊಬ್ಬರು ಅಧ್ಯಕ್ಷರಿರ್ತಾರೆ. ಅದು ಹೆಚ್ಚು ಹಣ ನಮಗೆ ನಾರ್ತ್ ಈಸ್ಟ್ಗೆ ಹೋಗೋದನ್ನ ನೋಡ್ತೀವಿ, ಅಂದ್ರೆ ಅಲ್ಲಿರ್ತಕ್ಕಂತ ಬುಡಕಟ್ಟು ಜನಾಂಗ ಇದ್ರೆ ಅಲೆಮಾರಿ. ಈ ತರದೆಲ್ಲ ಸಂಸ್ಥೆಗಳು ಇದ್ರು ಕೂಡ ಇವೆಲ್ಲ ಏನಾಗಿದಾವೆ, ಬರೇ ರಿಸರ್ಚ್ ಅದರ ಆರ್ಕಿಯೋಸ್ ಮಾಡ್ಲಿಕ್ಕೆ. ಈಗಾಗ್ಲೇ ಬೆಂಗೇರಿ ಅವರು ಹೇಳಿದ್ರು, ಆಕಾಶವಾಣಿಯಲ್ಲಿ ದಾಖಲಾತಿ ಸಿಗುತ್ತೆ ಅವರ ಹಾಡುಗಳ ಬಗ್ಗೆ ಎಲ್ಲ. ಅದ್ರ ಮೂಲಕ ಹಲವಾರು ತಜ್ಞರು ಪುಸ್ತಕಗಳನ್ನ ಬರ್ಕೊಳ್ತಾರೆ, ಡಾಕ್ಟರೇಟ್ ಪಡ್ಕೊಳ್ತೀವಿ. ಅವರ ಬದುಕುಗಳಿಗೆ ಏನಾದ್ರು ಆಗಿದೆಯಾ, ಸುಧಾರಿಸಿದೆ ಅಂದ್ರೆ ಏನು ಇಲ್ಲ. ಅಂದ್ರೆ ಈ ಎಲ್ಲಾ ಜನಪದ ಜನಾಂಗಗಳು ಮತ್ತು ಕಲೆಗಳು ಒಂದ್ ರೀತಿಯ ನಾಗರಿಕ ಸಮಾಜಕ್ಕೆ ಅವರು ಬಂಡವಾಳ ಆಗ್ತಾ ಇದ್ದಾರೆ ಅಷ್ಟೇ, ಅವರ ಬದುಕು ಏನು ಹಸನಾಗಿಲ್ಲ. ಈ ಕೊರೋನಾ ಬಂದಾದ್ಮೇಲಂತೂ ನಮ್ಮ ಭಾರತದ ಪ್ರಜಾಪ್ರಭುತ್ವ ಮತ್ತು ನಾಗರಿಕ ಸಮಾಜ ಬೆತ್ತಲಾಗಿರೋದನ್ನ ನಾವು ನೋಡ್ತೀವಿ. ಮಾನವೀಯತೆಯನ್ನು ಯಾವ ಅಂತಃಕರಣವೂ ಇಲ್ಲದೆ ಇರೋದು, ಆಮೇಲೆ ಇಡೀ ಜಗತ್ತನ್ನೇ ಜನರನ್ನ ಮತ್ತು ಜಗತ್ತನ್ನ ಏನ್ ಮಾಡಿದ್ದಾರೆ ಅಂದ್ರೆ 2 ವರ್ಗಗಳಾಗಿ ವಿಂಗಡಿಸ್ಬಿಟ್ಟಿದ್ದಾರೆ. ಈಗ ಮಾರೋರು ಕೊಳ್ಳೋರು, ಮಾರೋರು ಮಾರ್ತಾರೆ, ಕೊಳ್ಳೋರು ಕೊಳ್ಕೊಳ್ಳಿ ಅಂತ. ಅಂದ್ರೆ ನಾವೀಗ ಪ್ರಜೆಗಳಾಗಿ ಉಳಿದಿಲ್ಲ, ಇನ್ನು ಕಲಾವಿದರಾಗಿ ಉಳಿಯೋದು ಎಲ್ಲಿದೆ? ಪ್ರಜೆಗಳೇ ಗ್ರಾಹಕರಾದಾಗ ಎಲ್ಲವೂ ಯಾವುದೋ ಕೆಲವ ಒಂದು ಹಿಡಿತಗಳಲ್ಲಿ ಪ್ರೈವೇಟೈಸೇಷನ್ ಆಗ್ತಾ ಇದೆ. ಇಂದಿನ ಕಾಲದಲ್ಲಿ ಪಾಳ್ಯಗಾರಿ ಪದ್ಧತಿಯಲ್ಲಿ ಜಮೀನ್ದಾರಿ ಪದ್ಧತಿಯಲ್ಲಿ ಕಲಾವಿದರು ಇದ್ರು. ನಮ್ಮಲ್ಲಿ ಏನಾದ್ರೂ 2 ಮಹಾಕಾವ್ಯಗಳ ಬಗ್ಗೆ ನಾವು ಮಾತಾಡ್ತೀವಲ್ಲ, ರಾಮಾಯಣ ಮಹಾಭಾರತ, ಈ ಎಲ್ಲ ತಳ ಸಮುದಾಯದ ಜನಗಳು ಹಾಡದೆ ಬರದೇ ಆಗಿದ್ರೆ
ಕಥೆಗಳು ಹೇಳ್ತಾ ಬರ್ದಾಗಿದ್ರೆ ನಾಟಕ ಮಾಡದೆ ಹೋಗಿದ್ರೆ ಎಲ್ಲಿ ಉಳ್ಕೊಳ್ತಿತ್ತು? ಆದ್ರೆ ರಾಮ ಅಧಿಕಾರ ತಂದು ಕೊಡ್ತಕ್ಕಂತ ಒಂದು ಕ್ಯಾರೆಕ್ಟರ್ ಆಗಿ ಉಳ್ಕೊಂಡಿದೆ ಈಗ ನಮ್ಗೆ. ಆದ್ರೆ ರಾಮನ ಕಥೆಯನ್ನ ಸಂಸ್ಕಾರದಿಂದ ಪ್ರಚಾರಕ್ಕೆ ತಂದಂತ ಜನವರ್ಗಗಳು, ಅಲೆಮಾರಿ ಜನಾಂಗಗಳು, ತಬ್ಬಲಿ ಜನಾಂಗಗಳು ಈಗಲೂ ಅದನ್ನ ಒಂದು ರೀತಿ, ಈಗಾಗಲೇ ಒಬ್ಬರು ಗೆಳೆಯರು ಹೇಳಿದ್ರು ಇದ್ರ ಭಿಕ್ಷಕರು ಅಂತಲ್ಲ, ತಮ್ಮ ಕಲಾ ಪ್ರದರ್ಶನಗಳು ಮಾಡ್ತಾರೆ. ಇಲ್ಲಿ ಭಿಕ್ಷ ಅನ್ನೋದು ಕೂಡ ಒಂದು ರೀತಿ ಅಲ್ಲ ಅದು. ಇವಾಗ ನಮ್ಮಲ್ಲಿ ಮೈಸೂರಿನಲ್ಲಿ ಮಲೆ ಮಹದೇಶ್ವರನ ಕಾವ್ಯ ಅಂತ ಆಡೋರು, ದರಿಗೆ ದೊಡ್ಡವರು ಮಂಟೇಸ್ವಾಮಿ ಪದ್ಯ ಆಡೋರು ಕೂಡ ಅವರು ದೀಕ್ಷೆ ತಗೊಳ್ತಾರೆ, ಅವರು ಗುಡ್ರಾಗ್ತಾರೆ. ಆ ಗುಡ್ರಾಗೋದು ಅಂದ್ರೆ ಅಂದ್ರೆ ಆ ಪಂಥಕ್ಕೆ ಒಪ್ಕೊಂಡಿರುತ್ತೆ. ಇವೆಲ್ಲ ಈ ಎಲ್ಲ ಕಲೆಗಳು ನಾಥ ಪಂಥದಲ್ಲೇ ಇದಾವೆ. ಬೇರೆ ಕಲಾವಿದರು ಕೊಟ್ಟಂತ ಮರ್ಯಾದೆಯನ್ನ ಈ ಕಲಾವಿದರಿಗೆ ಯಾಕೆ ನಾವು ಕೊಡಲ್ಲ? ಯಾಕಂದ್ರೆ ಇಲ್ಲಿ ಇರ್ತಕ್ಕಂತ ಅದೇ ಓಬಿರಾಯನ ಕಾಲದ ಜಾತಿ ಪದ್ಧತಿಗಳು, ತಾರತಮ್ಯಗಳು, ಅಂದ್ರೆ ಎಲ್ಲವೂ ಏನಾಗಿದೆ ಅಂದ್ರೆ ಈ ಜನಪದ ಕಲಾವಿದರು ಮತ್ತು ಆದಿವಾಸಿ ಬುಡಕಟ್ಟು ಜನಾಂಗಗಳು ಇವರು ವೋಟ್ ಬ್ಯಾಂಕ್ ಆಗಿಲ್ಲ, ಇವರು ಜನಾಂಗವಾಗಿ ಸಂಘಟನೆ. ಯಾಕಂದ್ರೆ ಇದೆಲ್ಲ ಅಸಂಘಟಿತವಾದಂತ ಕಲಾವಿದರ ಗುಂಪಿದು. ತಬ್ಲಿ ಜಾತಿಗಳಿವು, ಈ ತಬ್ಲಿ ಜಾತಿಗಳಿರ್ತಕ್ಕಂತ ಕಲಾ ಪ್ರಪಂಚ ಇದೆಯಲ್ಲ, ಇದೆಲ್ಲ ನಾಗರಿಕ ಸಮಾಜಕ್ಕೆ ಬೇಕಾಗಿದೆ. ಆದ್ರೆ ಅವರ ಬದುಕನ್ನ, ಅವರ ಶಿಕ್ಷಣವನ್ನ ಮತ್ತು ಅನ್ನವನ್ನ ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ತಗೊಳ್ಳದೆ ಅದಿಲ್ಲ. ಈಗಾಗಲೇ ನಮ್ಮ ಒಡಗೆರೆ ನಾಗರಾಜಯ್ಯನವರು ತೋರಿಸ್ದಾಗೆ, ಈಗ ಗಂಗೆತ್ತನಾಡೋರು ಪೊಲಿಬಸ್ ಒಂದು ಪ್ರಕಾರ ತೋರಿಸಿದ್ರು ನಿಮಗೆ. ಆ ಕಲಾ ಏನ ಆಸ್ವಾದ ಮಾಡೋರೆಲ್ಲ ಆರಾಮಾಗೇ ಇರ್ತಾರೆ, ಆ ಕಲಾ ಪ್ರಕಾರಗಳನ್ನ ಸಂಸ್ಕೃತಿನ ಓಡಿಸ್ತಕ್ಕಂಥವ್ರು ಬೀದಿಪಾಲಾಗಿರ್ತಾರೆ. ಇದು ಈ ದೇಶದ ದೊಡ್ಡ ದುರಂತ ನನಗನ್ಸುತ್ತೆ. ಮೊದಲನೇ ಬಾರಿ ಈ ರೀತಿ ಒಂದು ಈ ಸಮಸ್ಯೆಗಳನ್ನ ಕುರಿತು ಮಾತಾಡ್ತಾ ಇದ್ರು ಕೂಡ ನಿಮಗೆ ಗೊತ್ತಿರ್ಬೋದು, ಕೆಲ ಹಲವಾರು ಜನ ಈ ಸಮಯದಲ್ಲಾದಂತ ಬಿಕ್ಕಟ್ಟುಗಳಿಗೆ ಮಾತಾಡ್ತಾ ಇದ್ರು. ಬರಗೂರು ರಾಮಚಂದ್ರಪ್ಪ ಅವರು ಸಾಂಸ್ಕೃತಿಕ ನೀತಿಯಲ್ಲಿ ನಾನು ಒಬ್ಬ ಸದಸ್ಯನಾಗಿದ್ದೆ, ರಂಗ ಕರ್ಮಿಯಾಗಿ. ಒಟ್ಟು ಒಂದು ವರ್ಷ ಏನು ಕಲಾವಿದರಾದಂತ ಉಮಾಶ್ರೀ ಅವರೇ ಕನ್ನಡ ಮತ್ತು ಸಂಸ್ಕೃತಿಗೆ ಸಚಿವರಾಗಿದ್ದಾಗ, ಹಳೆಯ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಇದ್ದಾಗ ಒಂದು ಸಾಂಸ್ಕೃತಿಕ ನೀತಿಯನ್ನ ಕೊಡಿ ಅಂತ ಹೇಳಿದಾಗ ಸಮಗ್ರವಾಗಿ ಸ್ಟಡಿ ಮಾಡಿಕೊಟ್ಟು ನಾವು ರಂಗಾಯಣಗಳು ಯಾವ ರೀತಿ ಇದಾವೋ ಆ ರೀತಿ ರಂಗಾಯಣಗಳನ್ನ ಬುಡಕಟ್ಟು ಕಲೆಗಳಿಗೆ, ಜನಪದ ಕಲಾವಿದರಿಗೆ ತರಬೇತಿ ಕೇಂದ್ರವನ್ನು ಆರಂಭ ಮಾಡಿ, ಈಗ ಒಂದು ಇದ್ದಿತ್ತು ಮೈಸೂರಿನಲ್ಲಿ ರಂಗಾಯಣ, ನನಗೆ ಗೊತ್ತಿದೆ ರಂಗಾಯಣದ ಡೈರೆಕ್ಟರ್ ಏನು ವಿವೇಕಾರ ಅಂತಿದ್ದ, ಅದ್ರ ನಂತರ ನಾನೇ ಅದ್ರ ಡೈರೆಕ್ಟರ್ ಬಂದ್ಮೇಲೆ ಆ ಕಲಾವಿದರನ್ನ ಕಾಯಂಗೊಳಿಸಲಾಯಿತು. ಐದು ರಂಗಾಯಣಗಳು ವಿವೇಕಾರ ಅಂತ ಕನಸಿತ್ತು, ಐದು ರಂಗಾಯಣಗಳು ಸಾಬೀತಾಯ್ತು, ಈಗ ಬೆಂಗಳೂರಿಗೂ ಆಗೋದಿದೆ. ಇದಲ್ಲದೆ ವೃತ್ತಿ ರಂಗಭೂಮಿಗೆ ಮಾಡ್ಬೇಕಂತ ಹೇಳಿದಾಗ ಈಗ ವೃತ್ತಿ ರಂಗಭೂಮಿದು ಕೂಡ ಆಲೋಚನೆ ಮಾಡಿದೆ. ಆದ್ರೆ ಜನಪದ ಮತ್ತು ಅಲೆಮಾರಿ ಬುಡಕಟ್ಟು ಜನಾಂಗಗಳ ಕಲಾ ಪ್ರಕಾರಗಳಂದ್ರೆ ಅಸಡ್ಡೆ ಯಾಕಿದೆ ಆಳೋ ವರ್ಗಕ್ಕೆ, ಸರ್ಕಾರಗಳಿಗೆ ಅನ್ನೋದು ನಾವು ಕೇಳಬೇಕಾಗಿದೆ. ನನಗನ್ಸುತ್ತೆ ಈ ಕಲಾವಿದರು ತಮ್ಮ ದಿನನಿತ್ಯದ ಬದುಕಿಗಾಗಿ ಕಲೆಗಳನ್ನ ಬಳಸಿದ್ರು ಕೂಡ ಅವರು ಒಂದು ಸಂಘಟಿತರಾಗಿಲ್ಲ ಅನ್ನೋದು ಕಾಣುತ್ತೆ. ಈ ಒಂದು ಏನು ವೆಬಿನಾರ್ ಅಲ್ಲಿ ನಾನು ಕಂಡುಕೊಟ್ಟಿದ್ದೀಗ ಏನು ದರೋಜಿ ಅಶ್ವರಾಮ ಅವರು ಅವರ ಹಿರಿಯರಾದಂತ ಈರಮ್ಮರವರ ಪ್ರತಿಷ್ಠಾನದ ಮೂಲಕ ಇದು ಏಳನೇ ಸಂಸ್ಮರಣೆಯನ್ನ ಮಾಡ್ತಾ ಇದ್ರೆ, ಈ ನಿಟ್ಟಿನಲ್ಲಿ ಅವ್ರಿಗಿರ್ತಕ್ಕಂಥ ಕಲಾ ಪ್ರಕಾರಗಳು ಕಲೆಯ ಸ್ಟಡಿ ಆಗಿದೆ. ಆದ್ರೆ ಅವರ ಬದುಕಿಗೆ ಬಗ್ಗೆ ಉನ್ನತವಾದಂತ ಅವರ ಮಕ್ಕಳುಗಳಿಗೆ ಶಿಕ್ಷಣವನ್ನ, ಆರೋಗ್ಯವನ್ನ ನಿರಂಬಳ ಕಟ್ಕೊಳ್ತಕ್ಕಂಥ ವ್ಯವಸ್ಥೆ ಆಗಿದೆಯಾ ಅಂದ್ರೆ ಇಲ್ಲ. ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ, ಈಗಾಗಲೇ ಒಬ್ರು ಹೇಳಿದ್ರು ನಮ್ಮ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಆ ಸರ್ಕಾರ ಬಂದ ತಕ್ಷಣ ಮಾಡಿದ್ದೇನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಬುಡಕಟ್ಟು ಜನಾಂಗ ಕಲಾ ಪ್ರಕಾರಗಳು, ಆದಿವಾಸಿ ಕಲಾ ಪ್ರಕಾರಗಳು, ಜನಾಂಗಗಳು ಅವರನ್ನ ಸ್ಟಡಿ ಮಾಡಿ ಅವ್ರಿಗೆ ಒಂದು ಕಲಾವಿದರ ಗುರುತಿನ ಚೀಟಿಯನ್ನು ಕೊಟ್ರು. ಗುರುತಿನ ಚೀಟಿ ಕೊಟ್ಟಾದ್ಮೇಲೆ ಪ್ರತಿ ತಿಂಗಳು 25,000 ಅವರಿಗೆ ಭತ್ತೆಯನ್ನು ಕೊಡ್ಲಿಕ್ಕೆ ಶುರುವಾದ್ರು. ನೀವು ಆಡಿ ಆಡದೆ ಇರಲಿ ಅಂದ್ರೆ ರಿಜಿಸ್ಟರ್ ಮಾಡಿದ್ರು. ಈ ನೋಡಿ ಈಗ 3,000 ಕೊಡ್ಲಿಕ್ಕೆ 35,000 ಅಂತ ಸಂಸ್ಕೃತಿ ಇಲಾಖೆ ಹೇಳ್ತು. 35 ವಯಸ್ಸು ಇಲ್ದವರು ನಿಮ್ಗೆ ಇಲ್ಲ ಅಂತನಾ? ಓಟ್ಗೆ 21 ವರ್ಷ ಸಾಕತ್ತೆ ಮತದಾನ ಮಾಡ್ಲಿಕ್ಕೆ. ಅದ್ರ ಕಲಾವಿದರು ಯಾವ್ದೋ ಅದು ಕೂಡ ಏನು 3,000 ಏನೂ ಆಗಲ್ಲ ಗೊತ್ತಿದೆ ನಮ್ಗೆ. ಅದು ಒಂದ್ ರೀತಿಯ ಸರ್ಕಾರ ಕೊಡ್ತಾ ಇರೋದು ಭಿಕ್ಷೆಯೇ ಅದು. ನಾವ್ ಹೇಳ್ತಾ ಇದ್ದು ಒತ್ತಾಯನ ಮಾಡ್ತಾನೆ ಬಂದಿದೀವಿ 2 ವರ್ಷದಿಂದ ಏನು ಸಂಸ್ಕೃತಿ ಇಲಾಖೆ ಅನುದಾನ ಇದೆ ಒಟ್ಟು 250 ಕೋಟಿ ಇದೆ. ಕಲಾವಿದರು ನಿಮ್ಗೆ ರಿಜಿಸ್ಟರ್ ಆಗಿರೋ ಸಂಘಗಳಿದಾವೆ, ಕಲಾ ತಂಡಗಳಿದಾವೆ. ಆ ಕಲಾವಿದರಿಗೆ ಕನಿಷ್ಠ ವರ್ಷಕ್ಕೆ ಅಲ್ದಿದ್ರು ಕೂಡ ತಿಂಗಳಿಗೆ ಒಂದ್ 10,000 ಈ ಕೋವಿಡ್ ಸಮಯದಲ್ಲಾದ್ರೂ ಹಾಕಿ, ಒಂದ್ 5 ತಿಂಗಳು ಹಾಕಿ, ಅವರಿಗೆ 10,000 ಹಾಕಿ ಅವರು ಭಿಕ್ಷೆ ಮಾಡೋದು ತಪ್ಪುತ್ತೆ. ಈಗಾಗಲೇ ಹಲವಾರು ಕಲಾವಿದರು ಹೇಳೋ ಹಾಗೆ ಜನರ ಮಧ್ಯದಲ್ಲಿ ಈ ಕಲೆಗಳು ಪ್ರದರ್ಶನಗೊಳ್ಬೇಕು, ಹಳ್ಳಿಗಳು ಹೋಗ್ಬೇಕು. ಹಳ್ಳಿಗಳಿಗೆ ಟ್ರಂಚ್ ಹೊಡೆದ್ಬಿಟ್ಟು ಬೇಲಿ ಹಾಕ್ತಾರೆ ಅಂದ್ರೆ ಎಲ್ಲಿ ಹೋಗಿ ಅವರು ತಮ್ಮ ಕಲಾ ಪ್ರದರ್ಶನವನ್ನು ಮಾಡ್ತಾರೆ? ಆ ಕಲಾ ಪ್ರದರ್ಶನದ ಜೊತೆಗೆ ಅವರು ಕೇಳ್ತಕ್ಕಂಥದ್ದು ಅದು ದಾನವನ್ನ, ಅದೇನು ಭಿಕ್ಷೆ ಅಲ್ಲ. ಅದು ಸರಿಯಾಗಿ ಹೇಳಿದ್ರು ಒಬ್ರು ಕಲಾವಿದರು, ಭಿಕ್ಷೆ ಅಲ್ಲ ಇದು. ಆನಂದಪ್ಪನವ್ರು ಹೇಳಿದಂಗೆ ಡಾಕ್ಟರ್ ಆನಂದಪ್ಪ ಅವ್ರಿಗೆ ಭಿಕ್ಷೆ ಅಲ್ಲ, ಕಲಾ ಪ್ರಕಾರ ಮಾಡ್ತಾರೆ. ಆ ಕಲಾ ಪ್ರಕಾರದಿಂದ ಬದುಕು, ಜನರ ಬದುಕು, ಹಳ್ಳಿಯ ಬದುಕುಗಳು ಸುಗಮವಾಗುತ್ತೆ ಅನ್ನೋದು ಮಂಗಳಕರವಾದ ನಂಬಿಕೆಯಿಂದ ಈ ಕಲೆಗಳನ್ನ ಮಾಡ್ತಾರೆ.
ಅದು ಮುಖ್ಯವಾಗಿರೋದು. ಎಲ್ಲ ನಾವೆಲ್ಲ ಕಲೆಗಳನ್ನ ಕಲಾವಿದರನ್ನ ಆರಾಧನೆ ಮಾಡ್ತೀವಿ, ಆದ್ರೆ ಕಲಾವಿದರ ಜೀವನ ಹೇಗಿದೆ ಅನ್ನೋದ್ರ ಬಗ್ಗೆ ಯಾರು ನಾವು ನೋಡಲ್ಲ. ನನಗನ್ಸುತ್ತೆ ಏನು ನಮ್ಮ ಪಕ್ಕದ ರಾಜ್ಯದ ತೆಲಂಗಾಣ ಮಾಡಿದೆ, ಒಂದು ಕಲಾವಿದರ ಐಡೆಂಟಿಫಿಕೇಶನ್ ಮಾಡಿ ಅವರಿಗೆ ಹೇಗೆ ಆಧಾರ್ ಕಾರ್ಡ್ ನೀವು ಕೊಡ್ತಿರೋ, ವೋಟರ್ ಚೀಟಿ ಕೊಡ್ತಿರೋ, ಆ ರೀತಿ ಕಲಾವಿದರನ್ನ ರಿಜಿಸ್ಟರ್ ಮಾಡ್ತಕ್ಕಂಥದ್ಕೆ ಎಲ್ಲ ಅಲಕ್ಷಿತ ಜನಸಮುದಾಯಗಳು ಕಲಾವಿದರು ಇವ ನಾವಂತೂ ಯಾವಾಗೂ ಸಪೋರ್ಟ್ ಇದ್ದೀವಿ. ಇವಾಗ ಬುಡಕಟ್ಟು ಜನಾಂಗಕ್ಕೆ ಈ ರೀತಿ ಅಭಿವ್ಯಕ್ತಿ ಕಲೆಗಳಿರ್ತಕ್ಕಂಥದ್ದು ಯಾಕೆ ರಂಗಾಯಣಗಳ ತರ ಮಾಡಬಾರ್ದು? ಮಾಡ್ಲಿ, ಒಂದು ಎರಡು ಭಾಗ ಮೊದಲು ಮಾಡ್ಲಿ, ಉತ್ತರ ಕರ್ನಾಟಕದ ಭಾಗ ಇರಲಿ, ದಕ್ಷಿಣ ಕರ್ನಾಟಕ, ನಮ್ದು ಇರೋದು 15 ಜಿಲ್ಲೆಗಳು, 30 ಜಿಲ್ಲೆಗಳು ಸೇರಿಸಿ ಎರಡು ಆ ರೀತಿ ರಂಗಾಯಣ ತರ ಒಂದು ತರಬೇತಿ ಕೇಂದ್ರ ಮತ್ತು ರೆಪೆಟ್ರಿಯನ್ನ ಮಾಡಿದ್ರೆ ಆ ಎಲ್ಲ ವೃತ್ತಿಯಿಂದ ಇರುತ್ತ ಕಲಾವಿದರು ಆ ಪಟ್ಟಿಗೆ ಬರ್ತಾರೆ. ಒಂದಿಷ್ಟು ಅಂತ ಅವ್ರಿಗೆ ಅನುದಾನ ಸಿಗುತ್ತೆ, ದುಡ್ಡಿಗೆ ಕೊರತೆ ಇಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ, ಆದ್ರೆ ಅದನ್ನ ಅನುಷ್ಠಾನಗೊಳಿಸೋದ್ರೊಳಗಡೆನೆ ಸಮಸ್ಯೆ ಇದೆ. ಎಲ್ಲೋ ಇವರೆಲ್ಲ ಏನಾಗಿದಾರೆ ಅಂದ್ರೆ ದಾಖಲಾತಿ ಆಗ್ತಾ ಇದ್ದಾರೆ ಅಷ್ಟೇ, ಆಕಾಶವಾಣಿಗಳಲ್ಲಿ, ದೂರದರ್ಶನಗಳಲ್ಲಿ, ಉತ್ಸವಗಳಲ್ಲಿ ಅವರ ಪ್ರಕಾರಗಳನ್ನ ಹಾಕ್ಬಿಡ್ತಾರೆ. ಆದ್ರೆ ಆ ಕಲಾವಿದರ ಬದುಕು ದಾಖಲಾಗ್ತಿದ್ಯಾ? ಅವರ ಬದುಕು ಉನ್ನತಗೊಳ್ತಾ ಇದೆಯಾ? ಅವರ ಮಕ್ಕಳುಗಳ ಶಿಕ್ಷಣ ಸೇರ್ತಾ ಇದೆಯಾ? ಆಮೇಲೆ ಬದುಕಿನ ಜೊತೆ ಆ ಕಲೆ ಇದ್ದಿತ್ತು, ಬದುಕೆ ಇಲ್ಲದೆ ಅದಕ್ಕೆ ಕಲೆ ಹಾಕಿರ್ತಾರೆ. ಸೊ ಅದು ಗೊತ್ತಿದೆ. ಇಡೀ ಜಾಗತೀಕರಣದ ಹಿನ್ನೆಲೆಯಲ್ಲಿ ಈ ಎಲ್ಲಾ ಕಲಾ ಪ್ರಕಾರಗಳು, ಮೊದಲು ಅದು ಉಳಿಗಮಾನ್ಯ ಪದ್ಧತಿಯಲ್ಲಿ ಕೃಷಿಯ ಜೊತೆ ಸಂಬಂಧ ಇತ್ತು, ಈಗ ಕೃಷಿ ಇಲ್ಲ, ಎಲ್ಲವೂ ನಾಗರಿಕವಾಗಿದ್ದೇವೆ, ನಗರದವರಿಗೆ ಬೇಕಾಗಿಲ್ಲ. ಆದ್ರೆ ಅದು ಅವ್ರಿಗೆಲ್ಲ ತಮಾಷೆ ಆಗಿದೆ ಇವೆಲ್ಲ, ಈ ಪ್ರಕಾರಗಳೆಲ್ಲ ಹೊಟ್ಟೆಪಾಡಿನ ಕಲೆಗಳಾಗಿದ್ದಾವೆ. ಇದು ಒಂದು ನಾಗರಿಕ ಸಮಾಜ, ನಾಗರಿಕ ಸರ್ಕಾರಗಳು ಅರ್ಥ ಮಾಡ್ಕೋಬೇಕು. ಆ ಜನಾಂಗ ಉಳಿದ್ರೆ ಆ ಕಲೆಗಳು ಉಳಿತವೆ, ಜನನೇ ಉಳಿಲ್ಲ ಅಂದ್ರೆ ಕಲೆ ಏನು, ಕಲೆ ತಗೊಂಡು ಏನ್ ಮಾಡ. ಆದ್ರೆ ನಮ್ಮ ಏನು ವೃತ್ತಿಗಾಯಕ ಕಲಾವಿದರು, ಯಕ್ಷಗಾನ, ಬಯಲಾಟಗಳು, ಇಲ್ಲೆಲ್ಲ ಏನು ನಾವು ಈಗ ನಾವು ಇಲ್ಲಿ ಸಮಸ್ಯೆಗಳ ಚಟುವಟಿಕೆ, ಎಲ್ಲ ಬುಡಕಟ್ಟು ಕಲಾವಿದರು, ನಮ್ಮ ದೇಶದ ಎರಡು ಮಹಾಕಾವ್ಯಗಳೇನಾದ್ರು ಈಗ ಉಳ್ಕೊಂಡು ರಾಮನ ಮೂಲಕ ಅಧಿಕಾರಕ್ಕೂ ಬಂದಿದೆ ಅಂದ್ರೆ ಕೂಡ ಈ ಕಲಾವಿದರು ಉಳಿಸ್ಕೊ ಬಂದಂತ ಅಸ್ಮಿತೆಗಳು, ಆ ಕಥೆಗಳು, ಹಲವಾರು ರಾಮಾಯಣಗಳು, ಹಲವಾರು ಮಹಾಭಾರತಗಳು, ಆ ಕಥೆಯನ್ನು ಈಗಲೂ ಬುಡ್ಗ ಜನಾಂಗ ಮಾಡೋದು, ರಾಮಾಯಣದ ಕಥೆಗಳನ್ನ ಮಾಡ್ತದೆ, ಮಹಾಭಾರತದ ಕಥೆಗಳನ್ನ ಮಾಡುತ್ತೆ, ಯಾವುದೋ ದೊಡ್ಡ ದೊಡ್ಡ ಸಂಸ್ಥೆಗಳು ಮಾಡೋದಕ್ಕೆ ಇವ್ರು ಕಾಪಾಡ್ಕೊಂಡು ಬಂದಿದ್ದಾರೆ ಶತಮಾನದಿಂದ. ಆದ್ರೆ ಆ ಜನಾಂಗವನ್ನು ಉಳಿಸ್ಕೊಂಡಿದ್ಯಾ ನಾಗರಿಕ ಸಮಾಜ ಅಂದ್ರಿಲ್ಲ. ನನಗನ್ಸುತ್ತೆ ಈ ವೆಬಿನಾರ್ ಮೂಲಕ ಎಲ್ಲ ಏನು ಅಲಕ್ಷಿತ ಸಮುದಾಯಗಳಿದ್ದಾವೆ, ತಮ್ಮ ಕಲಾವಿದರ ಅಸ್ಮಿತೆಯನ್ನ ಕಾಪಾಡ್ಕೊಂಡ ಜೊತೆಗೆ ತಮ್ಮ ಉಳಿವಿಗಾಗಿ ನಾವು ಸರ್ಕಾರಗಳನ್ನ, ಇಲಾಖೆಗಳನ್ನ ಕೇಳಬೇಕಾಗತ್ತೆ, ಮಹತ್ವವನ್ನು ಕೊಡಬೇಕಾಗತ್ತೆ. ನಾನು ಸರ್ಕಾರ ಮಾಡೇ ಇಲ್ಲ ಅಂತ ಹೇಳ್ತಲ್ಲ, ಎಲ್ಲೋ ಇವ್ರು 100% ಅಷ್ಟೇ ಕೊಟ್ಟಿದೆ ಅದು. ಆದ್ರೆ ಇವ್ರಿಗೆ ಯಾಕಂದ್ರೆ ಓಟಿನ ಜನ ಅಲ್ಲ ಇವರು ಅಂತ ಆಗಿದೆ ಅವ್ರಿಗೆ. ಆಮೇಲೆ ಒಗ್ಗಟ್ಟಿಲ್ಲ ಅನ್ನೋದು ಆಗಿದೆ. ಎಲ್ಲಿ ಒಗ್ಗಟ್ಟಾಗ್ಲಿಕ್ಕಾಗತ್ತೆ? ಸಣ್ಣ ಪುಟ್ಟ ಈಗ ಅಕ್ಕಿ ಪಿಕ್ಕಿ ಜನಾಂಗ ಅಮ್ಮ ಅಂದ್ರೆ ಇವಾಗ ನೀವು ನೋಡ್ಬೋದು, ನಾನಾದ್ರೂ ಈ ವಾರ್ತಾ ಇಲಾಖೆಗೆ ಪ್ರೋಗ್ರಾಮ್ ಮಾಡಿದಾಗ ಒಂದು 100 ಜನ ಕಲಾವಿದ್ರನ್ನ 10 ನಾವು ವಾರ್ತಾ ಇಲಾಖೆಯಿಂದ ಸೇರಿಸ್ತೀವಿ. ಇಲಾಖೆ ಅಧಿಕಾರಿಗಳು ಕೆಲವು ಏನಂದ್ರೆ, ಇಲ್ಲ ಸರ್ ಅಕ್ಕಿ ಪಿಕ್ಕಿ ಜನಾಂಗ ಅಲೆಮಾರಿಗಳು ಅವ್ರು ಎಲ್ಲೂ ಕೂತ್ಕೊಳ್ಳಲ್ಲ, 1-2 ಕೂತ್ಕೊಳ್ಳಲ್ಲ, ಅವ್ರು ಯಾವಾಗೂ ಅಲೆಮಾರಿಗಳಿಗೆ ಇರ್ತಾರೆ ಅಂತ. ಅಲ್ಲ ರೀ, ಅವರು ಕೂಲಿ ಮಾಡ್ಲಿಕ್ಕೆ ಹೋಗ್ತಾರೆ, ಕೃಷಿ ಜೊತೆಗೆ ಅವ್ರ ಆಡುಗಳ ಮೂಲಕ ಒಂದು ದಿನದ ಆ ದಿನದ ಊಟವನ್ನ ಗಳಿಸಕ್ ಹೋಗ್ತಾರೆ. ನೀವೇನು ಕೊಡದೆ ಇದ್ರೆ ಯಾಕೆ ಅವ್ರು ಬರ್ತಾರೆ? ಆ ಒಂದು ಪ್ರಯೋಗವನ್ನ ನಾನು ವಾರ್ತಾ ಇಲಾಖೆಯಲ್ಲಿ ಇದ್ದಾಗ ಮಾಡಿದ್ದೆ. ನಾನು ದಿನಕ್ಕೆ ಅವ್ರಿಗೆ 1,000 ಕೊಡಿ, 10 ಕೂತ್ಕೊಳ್ಳಿ, ಅವ್ರು ಒಂದು 10 ತಂಡಗಳು ಬರ್ತವೆ, 10 ತಂಡ 100 ಜನ ಬರ್ತಾರೆ. 100 ಜನ ಅಂದ್ರೆ ಎಷ್ಟು ಲಕ್ಷ ಖರ್ಚಾಗ್ಬಿಡತ್ತೆ ನಿಮಗೆ? 1 ತಂಡಕ್ಕಾದ್ರೆ 1,00,000. ಇವತ್ತು 40 ತಂಡ ಆದ್ರೆ ನೀವು 40,00,000 ಕೊಟ್ಟರು ಎಲ್ಲಿ ಹೋಗುತ್ತದೆ? ಕಲಾವಿದರಿಗೆ ಹೋಗಿ ಮುಟ್ಟುತ್ತಲ್ವಾ? ಆ ಪ್ರಯೋಗ ಮಾಡಿದಾಗ 10 ದಿನಕ್ಕೆ ಅವ್ರಿಗೆ ಊಟ ವಸತಿ ಕೊಟ್ಟು 1,000 ಕೊಡೋ ತರ ನಾವು ಕೊಟ್ಟು ಅದನ್ನ, ಅದು ಕೊಟ್ಟಾಗ ಅಷ್ಟೂ 100 ಜನ ಕಲಾವಿದರಿದ್ರು. ಆ ರೀತಿ ಹಲವಾರು ಕಲಾವಿದರು ನಾನು ನೋಡಿದ್ದೀನಿ. ಅಕ್ಕಿ ಪಿಕ್ಕಿ ಜನಗಾಮೇಲೆ ನಾನು ಮಲೆಗಳಲ್ಲಿ ಮತ್ತೆ 9 ನಾಟಕ ಮಾಡಿದಾಗ ಆ ಕಲಾವಿದರ ಕುಟುಂಬದಿಂದ ಒಂದು 20 ಕಲಾವಿದರು ತಗೊಂಡೆ ನಾನು. ಅಂದ್ರೆ ಇಲ್ಲಿ ಅವಕಾಶಗಳನ್ನ ನಾವು ಸೃಷ್ಟಿ ಮಾಡ್ಬೇಕಾಗತ್ತೆ. ಅವ್ರ ಬಗ್ಗೆ ಅಧ್ಯಯನ, ಚಿಂತನೆ, ಪುಸ್ತಕಗಳು ಬರ್ಕೊಳ್ಳೋದು ಅಷ್ಟೇ ಅಲ್ಲ, ಅವರ ಬದುಕನ್ನ ಕಟ್ಟಲಿಕ್ಕೂ ಕೂಡ ನಾವು ಒತ್ತಾಸೆಯಾಗಿ ನಿಲ್ಬೇಕಾಗತ್ತೆ. ನಾಗರಿಕ ಸಮಾಜ ಅನ್ನೋರು ಈ ಒಂದು ಈ ನಿಟ್ಟಿನಿಂದ ನನಗೆ ಗೊತ್ತಾಗುತ್ತೆ ಏನಂದ್ರೆ, ಹಲವಾರು ಯೋಜನೆಗಳು ರಾಜ್ಯ ಸರ್ಕಾರದಲ್ಲಿದೆ, ಕೇಂದ್ರ ಸರ್ಕಾರಗಳಿದ್ದಾವೆ. ಈಗ ಒಂದು ನಾನು ಉದಾಹರಣೆ ಕೊಡ್ತೀನಿ, ಒಬ್ಬ ನಾಟಕನವಾಗಿ. ನಾಟಕ ಅಕಾಡೆಮಿಯಲ್ಲೇನೆ ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ನಾಟಕಕ್ಕೆ ಒಂದು ಹೇಳ್ತಾ ಇದ್ದೀನಿ, ಒಂದು ಅಕಾಡೆಮಿ 25,00,000 SC ಜನಾಂಗಕ್ಕಿದ್ರೆ ST ಜನಾಂಗಕ್ಕೆ 5,00,000 ಆಯ್ತು. ಆ ಜನಾಂಗಗಳ ಕಲಾವಿದರಿಗೆ ನೀವು ಇಷ್ಟೊತ್ತಕ್ಕಾಗಲೇ ಒಂದೊಂದು ಸಂಸ್ಥೆ ಅದೇನಿದೆ, ಈಗ ಒಂದು ಬುಗ್ಡ ಜನಾಂಗ ಇದೆ, ಜೋಗಿ ಇದೆ, ಅಂದಿ ಜೋಗಿ ಇದೆ, ಅಥವಾ ಅಲಕ್ಕಿ ಒಕ್ಕಲಿಗಿದೆ, ಈ ತರ ಸಮಾಜಗಳನ್ನೇ ಗುರುತು ಮಾಡಿ ವರ್ಷಕ್ಕೆ ಅವ್ರಿಗೆ 2-2,00,000 ಕೊಟ್ಟರು ಕೂಡ ಅವರು ಈ ರೀತಿ ಹಳ್ಳಳ್ಳಿಗೆ ಹೋಗಿ ಭಿಕ್ಷೆ ಮಾಡೋ ಸಮಸ್ಯೆ ಇಲ್ಲ. ಆದ್ರೆ ಅದನ್ನ ಮಹತ್ವ ಕೊಡೋರು ಯಾರು? ಸಂಸ್ಕೃತಿ ಇಲಾಖೆಯ ಸಚಿವರುಗಳೇ ಏನ್ ಮಾಡ್ತಾರೆ ಅಂದ್ರೆ, ಆ ಇಲಾಖೆಯಲ್ಲಿ ದೊಡ್ಡ ಬಂಡವಾಳ ಇಲ್ಲ, 100+ ಕೋಟಿ ಅದಕ್ಕೆ ಅನುದಾನ ಇಲ್ಲ ಅನ್ನೋ ಕಾರಣಕ್ಕೆ ಯಾರು ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ. ಇದು ಯಾವಾಗ ಸಂಸ್ಕೃತಿ ಇಲಾಖೆ ಮತ್ತು ಅದ್ರ ಮಿನಿಸ್ಟರ್ ಏನಾಗುತ್ತೆ ಅಂದ್ರೆ, ಒಂದು ಡಮ್ಮಿ, ಅದು ಮುಖ್ಯ ಇಲಾಖೆ ಯಾವ್ದೋ ಇರ್ತದೆ, ಅವ್ರು ಸುಮ್ಮನೆ ಇದನ್ನೊಂದು ಕೊಟ್ಟಿರ್ತಾರೆ.
ಈ ರೀತಿ ಕಲೆ ಮತ್ತು ಸಂಸ್ಕೃತಿಗೆ ಒಂದ್ ರೀತಿಯ ನೆಗ್ಲಿಜೆನ್ಸ್ ಇರೋದನ್ನು ನಾವು ನೋಡ್ತೀವಿ. ಅದು ಕೊನೆ, ಅದಕ್ಕೆ ಮಹತ್ವ ಇಲ್ಲ, ಅದು ಮಹಾ ಮಾನ್ಯತೆ ಕೊಡದೇನೆ ಕೊನೆಗೆ. ಸೊ ನಾವು ಅದು ಮಾನ್ಯತೆ ಕೊಡ್ಬೇಕಾದ್ರೆ ಹೇಗೆ ರಂಗಾಯಣವನ್ನ ಮಾನ್ಯತೆ ಕೊಡ್ತೋ, ಅಲ್ಲಿ ಬಿ ವಿ ಕಾರಂತ ಇರ್ಬೋದು, ಪ್ರಸನ್ನ ಇರ್ಬೋದು, ನಮ್ಮಂತ ಹಲವಾರು ಕಲಾವಿದರು, ಕೆ ವಿ ಸುಬ್ರಹ್ಮಣ್ಯಂತ ಕಲಾವಿದರು ಸಂಸ್ಥೆಗಳನ್ನ ಕಟ್ಟಿ ತೋರ್ಸಾದ್ಮೇಲೆ ಓ ನಾಟಕದ ಮೂಲಕ ಜನರಿಗೆ ಒಂದು ಹೊಸ ಶಿಕ್ಷಣ ಕೊಡ್ಲಿಕ್ಕಾಗತ್ತೆ, ನಮ್ಮ ಸಂಸ್ಕೃತಿ ಉಳಿಸ್ಲಿಕ್ಕೆ ಸಾಧ್ಯತೆ ಇದು ಮನದಟ್ಟ ಆಯ್ತು. ಅದೇ ರೀತಿ ಈ ಅಲೆಮಾರಿ ಜನಾಂಗದ ಏನ್ ಕಲಾ ಪ್ರಕಾರಗಳಿದಾವೆ, ಈ ಪ್ರಕಾರಗಳನ್ನು ಕೂಡ ರೆಪೆಟ್ರಿ ಹೇಳ್ತಾರೆ ಗುರುತು ಮಾಡಂಗೆ ನಾವು ಸರ್ಕಾರಕ್ಕೆ ಒತ್ತಾಯ ತರಬೇಕಾಗತ್ತೆ. ಅಟ್ಲೀಸ್ಟ್ ಇವ 30 ಜಿಲ್ಲೆಗೆ ಬೇಡ, 15-15 ಜಿಲ್ಲೆಗಳನ್ನ ಗುರುತು ಮಾಡಿ, ಹಾಗೆ ರಂಗಾಯಣಗಳನ್ನ 5-5 ಜಿಲ್ಲೆಗೆ ಮಾಡಿದಾರೋ ಆ ರೀತಿ ಒಂದು ತರಬೇತಿ ಸಂಸ್ಥೆಗಳನ್ನ, ಎರಡು ತರಬೇತಿ ಸಂಸ್ಥೆ ಉತ್ತರ ಕರ್ನಾಟಕದ ಭಾಗ ಮತ್ತು ದಕ್ಷಿಣ ಕರ್ನಾಟಕದ ಭಾಗ, ಇವೆಲ್ಲ ಬಂದ್ರೆ ಎಲ್ಲ ಈ ಸಮುದಾಯಗಳು ಒಟ್ಟಾಗಿ ಬರ್ತವೆ. ಅದ್ರಲ್ಲಿರ್ತಕ್ಕಂಥ ಏನು ಯುವ ಪೀಳಿಗೆ ಬರ್ತದೆ, ಅವ್ರಿಗೆ ತಲತಲಾಂತರದ ಬಂದಿರತಕ್ಕಂಥ ಆ ಕಲಾ ಪ್ರಕಾರಗಳನ್ನ ತರಬೇತಿಗೊಳ್ಳುತ್ತೆ, ತರಬೇತಿಗೊಳಿಸ್ತಕ್ಕಂಥ ಅನುದಾನವನ್ನು ಬರ್ತದೆ, ಅವರ ಬದುಕು ಕೂಡ ಒಂದು, ಇವಾಗ ಯಾವ್ದು ಒಂದು ಹಿಂದೂಸ್ತಾನಿ ಸಂಗೀತ ಆಡ್ತಾರೋ, ಕರ್ನಾಟಕ ಸಂಗೀತ ಆಡ್ತಾರೋ, ಭರತನಾಟ್ಯಂ ಡ್ಯಾನ್ಸ್ ಆಡ್ತಾರೋ, ಅದಕ್ಕಿನ್ನ ಏನು ಇವರ ಕಲೆ ಪ್ರಕಾರಗಳು ಏನ್ ಕಮ್ಮಿ ಏನಿಲ್ಲ. ಚರ್ಮವಾದ್ಯಗಳು ನಮ್ಮ ದೇಶದಲ್ಲಿ ಇರೋದೇ ದೊಡ್ಡದು, ಈಗೆಲ್ಲ ಪ್ಲಾಸ್ಟಿಕ್ ಬರ್ತಾ ಇದಾವೆ, ಆದ್ರೆ ನಾವೆಲ್ಲ ಕಲೆಗಳು ಉಳಿಬೇಕು ಅಂತೀವಿ, ಕಲಾವಿದ್ರೆ ಉಳಿದಿದ್ರೆ ಕಲೆಯಲ್ಲಿ ಉಳಿಯುತ್ತೆ. ಈ ಒತ್ತಾಯವನ್ನ ನಾವು ಸರ್ಕಾರಗಳಿಗೆ, ಅದು ಯಾವ ಸರ್ಕಾರವೇ ಬರಲಿ, ಯಾವುದೇ ಪಕ್ಷ ಬರ್ತವೆ ಹೋಗ್ತವೆ 5 ವರ್ಷಕ್ಕೊಂದ್ಸರಿ, ಆದ್ರೆ ಜನಗಳಿರ್ತಾರೆ. ನಾವು ಮೊದಲು ನಾವು ಹೇಳ್ಬೇಕಾಗಿರೋದು ಜನಾಂಗ ಮತ್ತು ಕಲಾವಿದರು, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಪ್ಪ ಇರೋದಿಲ್ಲ, ನಾವು ಯಾರು ಗ್ರಾಹಕರಲ್ಲ, ಇಲ್ಲಿ ದಲ್ಲಾಳಿಗಳಲ್ಲ, ಸಂಸ್ಕೃತಿ ಒಂದು ದಲ್ಲಾಳಿಗಳ ಅಂಗ ಅಲ್ಲ ಅನ್ನೋದನ್ನ ನಾವು ಮನದಟ್ಟು ಮಾಡ್ಬೇಕಾಗತ್ತೆ. ಇದಾಗದು ಪ್ರಜ್ಞಾವಂತರು, ಎಚ್ಚೆತ್ತ ಕಲಾವಿದರು, ಒಕ್ಕೂಟದ ಮಾದರಿಯಲ್ಲಿ ನಾವು ನಮ್ಮ ಅಹವಾಲುಗಳನ್ನ ಸರ್ಕಾರಕ್ಕೆ ಮನದಟ್ಟು ಮಾಡ್ಬೇಕಾಗತ್ತೆ. ಮೊದಲು ನಮ್ಮಲ್ಲಿ ಏನಿದ್ದಾರೆ MLAಗಳು, ಅವರ ಜುಟ್ಟನ್ನ ಹಿಡಿಬೇಕಾಗತ್ತೆ ನಾವು. ಏನಪ್ಪ ನಮ್ಮ ಕಲಾವಿದರಿಗೆ ಏನ್ ಕೊಟ್ಟಿದ್ಯಾ ನೀನು ಅಂತ. ಎಲೆಕ್ಷನ್ ಗಳಷ್ಟೇ ಬರ್ತಿರಲ್ಲ, ಸಂಸ್ಕೃತಿ ಬಗ್ಗೆ ಮಾತಾಡ್ತಿರಲ್ಲ ನೀವು, ಈ ಜನಾಂಗಗಳಿಗೆ ಏನ್ ಕೊಟ್ಟಿದ್ದೀರಿ ನೀವು, ಎಲ್ಲಿದೆ ಇದು ಕೇಳಲಿಕ್ಕೆ ನಾವು ಕೊಡಕ್ ಶುರು ಆದಾಗ ತೆಲಂಗಾಣದ ಮಾದರಿಯಲ್ಲಿ ಇಲ್ಲೂ ಆಗುತ್ತೆ ಅಂತ ನಾನು ಕೊಟ್ಟಿದ್ದೀನಿ. ಅಲ್ಲಿ ಸರ್ಕಾರ ಮಾಡಕ್ಕಾಗತ್ತಂದ್ರೆ ನಮ್ಮ ಸರ್ಕಾರಗಳು ಯಾಕೆ ಮಾಡ್ಲಿಕ್ಕಾಗತ್ತೆ? ಈಗ ರಾಮನ ಕಥೆ ಹೇಳ್ತಕ್ಕಂಥ ಎಷ್ಟು ಜನಸಂಖ್ಯೆ ನಮ್ಮಲ್ಲಿದೆ, ಜನ ಸಮುದಾಯಗಳಿದ್ದಾವೆ. ಹೌದು, ರಾಮಾಯಣವನ್ನು ಮಾಡ್ತಕ್ಕಂಥ ಕಲಾವಿದರಿಗಾರು ಗುರುತು ಮಾಡ್ರಪ್ಪ, ನೀವು ಕೊಡಿ ಅವ್ರಿಗೆ. ಸಾಹಿತಿಗಳಂದ್ರೆ ಬರೇ ಅಕ್ಷರ ಕಲ್ತವರಷ್ಟೇ ಸಂಸ್ಕೃತಿಯನ್ನ ಉಳಿಸ್ತಾ ಇಲ್ಲ ಈ ದೇಶದಲ್ಲಿ, ಅನಕ್ಷರಸ್ಥರು, ಅಲೆಮಾರಿ ಜನಾಂಗಗಳು ಸಂಸ್ಕೃತಿಯನ್ನ, ಭಾರತದ ಸಂಸ್ಕೃತಿಯನ್ನ ಉಳಿಸಿದ್ದಾರೆ. ಈ ಒತ್ತಡಗಳು ಬರಬೇಕಾಗತ್ತೆ. ಇದ್ರ ಜೊತೆಗೆ ಓದಿರೋರು ಮತ್ತು ಓದಿಲ್ದೇ ಇರೋರು ಏನು ನಾಗರಿಕರು ಅಂತ ನಾವು ತಿಳ್ಕೊಂಡಿದ್ದೀವಿ. ನಾವೆಲ್ಲ ಖಂಡಿತ ಈ ತಬ್ಬಲಿ ಜನಾಂಗಗಳ ಜೊತೆ, ಆ ಜನಾಂಗನೂ ಉಳಿಸೋದ್ರ ಜೊತೆಗೆ ಕಲಾ ಪ್ರಕಾರಗಳು, ಅವ್ರು ಉಳಿದ್ರೆ ಆ ಕಲಾ ಪ್ರಕಾರಗಳು ಉಳಿತವೆ. ರೂಪಾಂತರ ಆಗ್ತಾ ಇದೆ ಇಡೀ ಜಗತ್ತಿನಲ್ಲಿ. ಪ್ರಕೃತಿ ವಿರುದ್ಧ ನಾವು ಎಷ್ಟೇ ಮನುಷ್ಯ ಹಿಡಿದುಕೋದ್ರು ಕೂಡ ನಿಮಗೆ ಗೊತ್ತಿದೆ ಎಷ್ಟು ಪ್ರವಾಹನ ಬರ್ತದೆ. ಈಗ ಇದು ಒಂದು ವೈರಾಣು ಬಂದಿರೋದು, ಈ ತರ ಲ್ಯಾಬ್ನಲ್ಲಿ 120 ವೈರಾಣುಗಳು ಇನ್ನ ಇದಾವೆ ಅಂತ ಹೇಳ್ತದೆ. ಪ್ರಕೃತಿಯನ್ನ ಮೀರಿ ಮನುಷ್ಯ ಹೋಗ್ಲಿಕ್ಕಾಗಲ್ಲ, ಇಷ್ಟು ಅಹಂಕಾರದಿಂದ ಮನುಷ್ಯ ಮುಗಿತಾ ಇದ್ದಾನೆ. ಈ ಎಲ್ಲ ಕಲೆ ಮತ್ತು ಸಂಸ್ಕೃತಿಗಳು ಮನುಷ್ಯನ ಏನು ಅರಿಷಡ್ ವರ್ಗಗಳಿದೆ ಅವನ್ನ ಸಮನ ಮಾಡ್ಲಿಕ್ಕೆ ಇತ್ತು. ಈಗ ಒಂದ್ ರೀತಿ ಬೇರೆ ರೀತಿ ಕೊಳ್ಳುಬಾಕ ಸಂಸ್ಕೃತಿಯಲ್ಲಿ ಎಲ್ಲ ಸೇರ್ಕೊಂಡಿದ್ದಾರೆ. ಈ ಕೊಳ್ಳುಬಾಕ ಸಂಸ್ಕೃತಿಯಲ್ಲಿ ಜನಪರವಾದಂತ ಜೀವಂತ ಕಲಾವಿದರು ಭಿಕ್ಷುಕರಾಗಿ ಮಾರ್ಪಾಟಾಗಿದ್ದಾರೆ ನಾಗರಿಕ ಸಮಾಜದಲ್ಲಿ. ಇದನ್ನು ನಾವು ಸ್ಪಷ್ಟವಾಗಿ ಹೇಳಬೇಕು, ನಾವು ಭಿಕ್ಷುಕರಲ್ಲಪ್ಪ, ಇದು ನಮ್ಮ ಅಸ್ಮಿತೆ, ಇದು ನಮ್ಮ ಕಲಾ ಪ್ರಕಾರ. ಏನು ನೀವು ಭಾರತೀಯ ಸಂಸ್ಕೃತಿ ಅಂತ ಹೇಳ್ತೀರಿ, ಜನಪದ ಸಂಸ್ಕೃತಿ ಅಂತ ಹೇಳ್ತೀರಿ, ಬುಡಕಟ್ಟು ಸಂಸ್ಕೃತಿ ಅಂತ ಹೇಳ್ತೀವಿ, ಒಟ್ಟಾರೆ ಸಂಸ್ಕೃತಿಯ ವಕ್ತಾರರು ನಾವು, ಈ ಜನಾಂಗಗಳು ಅನ್ನೋದನ್ನ ನಾವು ಹೇಳಿ ಮನದಟ್ಟು ಮಾಡ್ಬೇಕಾಗತ್ತೆ. ಈ ಏನು 4 ದಿನದ ರಾಷ್ಟ್ರಮಟ್ಟದ ವೆಬಿನಾರ್ ನಡೀತಾ ಇದೆ, ಇದರಲ್ಲಿ ಹಲವಾರು ಕಲಾ ಪ್ರಕಾರಗಳನ್ನ ನೋಡ್ತಾ ಇದ್ದೀನಿ. ಅಲ್ಪ ಸ್ವಲ್ಪ ನಾನು ಓದ್ಕೊಂಡಿದ್ದೀನಿ, ಆ ಜನಾಂಗಗಳ ಮಧ್ಯೆ ನಾನು ಕೆಲಸ ಮಾಡಿದ್ದೇನೆ. ಖುಷಿಯಾಗಿದೆ ನನಗೆ ರಂಗಕರ್ಮಿಯಾಗಿ ನನ್ನನ್ನ ಈ ಒಂದು ವೆಬಿನಾರ್ಗೆ ಅಧ್ಯಕ್ಷೀಯ ನುಡಿಗಳನ್ನ ಹೇಳಲಿಕ್ಕೆ ಅಶ್ವರಾಮ್ ಅವರು ನನಗೆ ಕೇಳ್ಕೊಂಡಿತ್ತು. ಹಲವಾರು ಆ ಜನಾಂಗಗಳಲ್ಲಿ ಡಾಕ್ಟರೇಟ್ ಮಾಡಿರ್ತಕ್ಕಂಥವ್ರು, ಪ್ರಜ್ಞರು, ಚಿಂತಕರು ಇಲ್ಲಿ ನನಗೆ ನೋಡಿ ತುಂಬಾ ಖುಷಿಯಾಗಿದೆ. ಅವರ ಪುಸ್ತಕಗಳನ್ನ ನಾನು ನೋಡ್ಕೊಳ್ತಾ ಇದ್ದಾರೆ. ಇವತ್ತು ಮುಖತಃ ನಾನು ನೋಡಿದೆ, ಹಲವಾರು ಜನ ಅದ್ಭುತವಾಗಿ ಇವತ್ತು ಮಾತಾಡಿದ್ದಾರೆ. ಅಂದ್ರೆ ಸಬ್ಜೆಕ್ಟ್ ಕೂಡ ನಾವು ಈ ಕೋವಿಡ್ ಇದ್ರೂ ಅವ್ರಿಗೇನು ಕಷ್ಟ ಬಂದದ್ದು ಹೇಳಿದ ತಕ್ಷಣ ಅದ್ರ ಜೊತೆ ಅದು ಜನಾಂಗದ ಚರಿತ್ರೆಗೂ ಹೋಗ್ಬೇಕಾಗತ್ತೆ. ಸಮಯ ಇಲ್ಲದೆ ಇರೋದ್ರಿಂದ ಹಲವಾರು ಜನ ಮಾತಾಡ್ಲಿಕ್ಕೆ ಇಲ್ಲಿ ಆಗಿಲ್ಲ. ಅದು ಇವಾಗೇನು ಒಂದು ಒಂದು ಪ್ರಾತ್ಯಕ್ಷಿಕೆ ತರ ಒಡಗೆರೆ ನಾಗರಾಜ ತೋರಿಸೋರ ಹತ್ರ 100 ಜನಸಂಖ್ಯೆಯನ್ನ ನಾವು ತೋರಿಸ್ಬೋದು. ಬಟ್ ಈಗ ಮೂರನೇ ಎಲೆ ಬಂದಾಗ ನೋಡಿ, ಈಗ 2 ವರ್ಷದಿಂದ ಶಿಕ್ಷಣ ಇಲ್ಲ. ನಾನೇ ಇದ್ದಂತ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಒಬ್ಬ ಕಲಾವಿದನಿಗೆ ಅಂದ್ರೆ ವಿದ್ಯಾರ್ಥಿಗೆ 6,000 ಕೊಟ್ಟು ರೆಸಿಡೆನ್ಷಿಯಲ್ ಕೊಡ್ತೀವಿ, ಊಟ ವಸತಿ ಕೊಟ್ಟು 6,000 ಕೇಂದ್ರ ಸರ್ಕಾರ ಕೊಡುತ್ತೆ. ಈ 2 ವರ್ಷದಿಂದ ನಾವು ತಗೊಂಡಿಲ್ಲ. ಅಂದ್ರೆ 20 ಜನಕ್ಕೆ ಒಂದು ತಿಂಗಳಲ್ಲಿ ನಾವು ಕನಿಷ್ಠ 15 ಲಕ್ಷ ಖರ್ಚು ಮಾಡ್ತೀವಿ. ಅಂದ್ರೆ ವರ್ಷದಲ್ಲಿ 4-5 ಕೋಟಿ ಖರ್ಚು ಮಾಡ್ತೀವಿ ನಾಟಕ ಕಲೆಗೆ, ರಾಷ್ಟ್ರೀಯ ನಾಟಕ ಶಾಲೆ.
ಸೊ ಈ ರೀತಿ ಒಂದೊಂದು ಜನಾಂಗದ ಕಲಾ ಪ್ರಕಾರಗಳು, ಅದು ಬುಡುಗ ಜಂಗಮ ಇರಬಹುದು ಅಥವಾ ಕಿಂದರಿ ಜೋಗಿ ಇರಬಹುದು, ಏನೆಲ್ಲ ಕಲಾ ಪ್ರಕಾರಗಳು ಇವೆಲ್ಲ ಯಾಕೆ ನಾವು ಅದನ್ನ ಅದರ ಐಡೆಂಟಿಟಿಗಾಗಿ ನಾವು ಫೈಟ್ ಮಾಡಲ್ಲ. ಸೊ ಇದಾದಾಗತ್ತೆ ನಾಟಕಕ್ಕಾಗತ್ತೆ ಅಂದ್ರೆ ಸಂಗೀತಕ್ಕಾಗಿದ್ದ ಅಂದ್ರೆ ಈ ಅಲೆಮಾರಿ ಬುಡಕಟ್ಟು ಜನಾಂಗದ ಕಲೆಗಳು ಕಲೆಗಳಲ್ವಾ? ಅದು ನಮ್ಮ ರಾಷ್ಟ್ರೀಯತೆಯನ್ನ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಅವು ಕಾಪಾಡಿಲ್ವಾ? ಈ ಪ್ರಶ್ನೆಗಳ ಮೂಲಕ ನಾವು ಕೇಳ್ಬೇಕಾಗತ್ತೆ. ನಮ್ಮ ಆಳು ಅಂತವ್ರು ಏನಿದ್ದಾರೆ, ಎಲ್ಲ ಅವ್ರಿಗೆ ಏನಾಗಿದೆ ಅಂದ್ರೆ ದಸರಾ ಉತ್ಸವ ಅಂತ್ಯೋತ್ಸವದಲ್ಲಿ ಡೊಳ್ಳು ಬಂದೊಡೆಯಿರಿ ನಾವು ಇಲ್ಲಿ ಬರ್ತೀವಿ ಮಹಾರಾಜಿರ್ತಾರೆ ಅಂತ ಬರ್ತಾರೆ. ಅದನ್ನ ನಾವು ಹೇಳ್ಬೇಕಾಗಿದೆ. ಎಲ್ಲ ಆರಾಧನಾ ಕಲೆಗಳಿವು, ತಮ್ಮ ಇಷ್ಟ ದೇವತೆಗಳನ್ನ ಆರಾಧನೆ ಮಾಡ್ತೀರಿ. ಈಗ ಇಷ್ಟ ದೇವತೆಗಳು ಪುಡಾರಿಗಳಾಗ್ಬಿಟ್ಟಿದ್ದಾರೆ, ಆ ಕಲೆಗೂ ಮಹತ್ವವನ್ನು ನಾವು ಕಳೆದ್ಬಿಟ್ಟಿದ್ದೀವಿ. ಜುಂಜಪ್ಪನ ಪದ್ಯ ಆಡ್ತಕ್ಕಂಥವ್ರು ಅಥವಾ ಈ ನೀಲಗಾರ ಆಡಂತವ್ರು ಇವ್ರು ಯಾರೋ ಅವರು ಬಂದಾಗ ಅವರು ಪಟ್ಟಾಭಿಷೇಕ ಹೊಡಿತಿದ್ವಿ ಅಂದಾಗ ಕಲೆಗೆ ಏನು ಮರ್ಯಾದೆ ಇದೆ? ಈ ಸ್ಥಿತಿಯಲ್ಲಿ ಸ್ಥಿತ್ಯಂತರಗಳಾಗ್ತಾ ಇದ್ದಾವೆ. ಅದರ ಮುಖ್ಯವಾದಂತ ನಂಬಿಕೆಗಳೇನಿದ್ದು ಆರಾಧನೆಗಳ ಮೂಲಕ ಜನ ಸಮುದಾಯವನ್ನ ಆರೋಗ್ಯವನ್ನ ಕಾಪಾಡೋದು, ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ ಹೇಳೋದು, ಕುಲಪುರಾಣಗಳನ್ನ ಹೇಳುವಂಥದ್ದು, ಸಂಸ್ಕೃತಿಯನ್ನ ವೀರ ಕಾವ್ಯಗಳನ್ನ ಕಟ್ಕೊಟ್ಟಿದ್ದಾರೆ. ಇಡೀ ಭಾಗವತ ಪುರಾಣ ಇರ್ಬೋದು, ರಾಮಾಯಣ ಮಹಾಭಾರತದ ಕಥಾನಕಗಳನ್ನ ಆಡದಂತವ್ರೆ ಈ ತರ ಜನಾಂಗ. ಎಲ್ಲ ಓದಿರೋರಿಂದನೇ ನಮ್ಮಂಥವ್ರಿಂದ ಆಗಿರೋದಲ್ಲ, ಇದು ಬರೀ PhD ಮಾಡಿರೋದ್ರಿಂದ ಆಗಿರೋದಂತಲ್ಲ, ಅಸಂಖ್ಯಾತ ಈ ದೇಶದ 130 crore ಜನಸಂಖ್ಯೆಯಲ್ಲಿ 70% ಜನ ಈ ತರದ ಕಲಾವಿದರುಗಳೇ ಇದ್ದಾರೆ, ಅನಕ್ಷರಸ್ಥ ಕಲಾವಿದರು. ಅವ್ರು ಓದಿದ ತಕ್ಷಣ ಅವರು ತಮ್ಮ ಹಕ್ಕನ್ನ ಕೇಳಲಿಕ್ಕೆ ಆರಂಭಿಸಿದ್ದಾರೆ, ಅವ್ರಿಗೊಂದು ಐಡೆಂಟಿಟಿ ಇದೆ ಅನ್ನೋದು. ಬಿರ್ಸಾ ಮುಂಡಾ ಬಗ್ಗೆ ನೀವು ಹೇಳಿದ್ರೆ ಬಿರ್ಸಾ ಮುಂಡಾ ಅಕಾಡೆಮಿನೇ ಇದೆ, ನಮ್ಮಲ್ಲಿ ಎಲ್ಲಿದೆ ಆ ರೀತಿ ಒಂದ್? ಇದ್ರಲ್ಲಿ ನಾವು ಮಾಡೇ ಇಲ್ಲ. ಅಂದ್ರೆ ಆ ರೀತಿ ಹೋಲಿಕೆ ಮಾಡಿದ್ರೆ ಇಡೀ ದೇಶದಲ್ಲಿ ಕರ್ನಾಟಕದ ಏನು ನಮ್ಮ ರಾಜ್ಯ ಇದೆ, ಹಲವಾರು ಅಕಾಡೆಮಿಗಳಿದಾವೆ, ಪ್ರಾಧಿಕಾರಗಳಿದಾವೆ. ನೀವು ಬಿಹಾರ UPಗೆ ಹೋದ್ರೆ ಇದು ಕೂಡ ಇಲ್ಲ. ಅದ ಬಿಟ್ರೆ ಇನ್ನ ನಾರ್ತ್ ಈಸ್ಟ್ ಜೋನ್ ಅಲ್ಲಿ ತುಂಬಾ ಇದಾವೆ. ನಮ್ದೇ ರಾಷ್ಟ್ರೀಯ ನಾಟಕಸಲ್ಲೇ ಅಗ್ರತಾಳದಲ್ಲಿ ಒಂದು ಟ್ರೈಬಲ್ ಶಿಕ್ಷಣನೇ ತೆಗೆದಿದ್ವಿ. ನಾಟಕದ ಮೂಲಕ ಕಲೆಗಳನ್ನ ಹೇಗೆ ನಾವು ಬಳಸ್ಕೋಬೇಕು, ಅದು ಮಾರ್ಷಲ್ ಆರ್ಟ್ ಇರ್ಬೋದು ಅಥವಾ ಅಲೆಮಾರಿ ಜನಾಂಗಗಳ ಕಲೆ ಇರ್ಬೋದು, ಅವರ ಚರ್ಮವಾದ್ಯಗಳಿರ್ಬೋದು, ನೃತ್ಯ ಪ್ರಕಾರಗಳಿರ್ಬೋದು, ಇವನ್ನೆಲ್ಲ ಪರಿಗಣಿಸ್ಬೇಕು ಅನ್ನೋದು ಆಗಿದೆ ಈಗ. ಸೊ ರಾಷ್ಟ್ರ ಮಟ್ಟದಲ್ಲಿ ಈ ತರ ಎಲ್ಲ ಒಂದು ರಾಷ್ಟ್ರೀಯ ನಾಟಕ ಶಾಲೆ ಮಾಡುತ್ತೆ, ರಂಗಾಯಣಗಳು ಮಾಡ್ತವೆ. ನಂಗೆ ಅನ್ಸುತ್ತೆ ಒಬ್ರು ಹೇಳಿದ್ದು ಕರೆಕ್ಟ್ ಆಗಿದೆ, ನಮ್ಮ ಬೆಂಗೇರಿಯವರು ನಾಟಕ ಕಲೆ ಹೇಗೆ ಮಹತ್ವವನ್ನು ಸರ್ಕಾರ ಕೊಡುತ್ತೋ ಈ ರೀತಿ ಅಲೆಮಾರಿ ಸಮುದಾಯದ ಬುಡಕಟ್ಟು ಜನಾಂಗಗಳ ಕಲಾ ಪ್ರಕಾರಕ್ಕೂ ಕೂಡ ನಾವು ಮಹತ್ವವನ್ನು ಕೊಡಿ ಅಂತ ನಾವು ಒತ್ತಾಯ ಮಾಡ್ಬೇಕಾಗತ್ತೆ. ಆ ಒತ್ತಾಯಕ್ಕೆ ನಮ್ಮ ಜನನಾಯಕರು ಅಂತ ಏನು ನಮ್ಮಿಂದ ಆಯ್ಕೆಗೊಂಡಿದಾರೆ ಆ ನಾಯಕರಿಗೆ ಒತ್ತಾಯ ಮಾಡ್ಬೇಕಾಗತ್ತೆ. ನಾವು ಸರ್ಕಾರಕ್ಕೂ ಇದು ಮಹತ್ವವನ್ನು ತಿಳಿಸ್ಕೊಟ್ರೆ ಖಂಡಿತ ಇದು ಸಕ್ಸಸ್ ಆಗತ್ತೆ. ಆಮೇಲೆ ಈ ರೀತಿ ಬಂದಾಗ ಈ ಆಪತ್ಕಾಲ ಬಂದಾಗ ಸರ್ಕಾರಗಳೇ ನೋಡಿ ಎಲ್ರಿಗೂ ಕೊಟ್ಟಿದೆ, ಆಟೋ ಡ್ರೈವರ್ ಇಂದ ಹಿಡಿದು ತರಕಾರಿ ವ್ಯಾಪಾರಿಗಳಿಗೆ ಎಲ್ರಿಗೂ ಟ್ಯಾಕ್ಸಿ ಡ್ರೈವರ್ಗಳು ಕೊಟ್ಟಿದೆ. ಕಲಾವಿದರಿಗೆ ಯಾಕೆ ಇವರು ಪ್ರಕಟಿಸಿಲ್ಲ? ಎಷ್ಟೋ ಜನ ಆ ಕಲಾವಿದರು ಇದಾರ ಅನ್ನೋದ ಐಡೆಂಟಿಟಿ ಕೂಡ ಅವ್ರ ಕಾರ್ಡ್ಗಳು ಕೂಡ ಇಲ್ಲ. ಇದನ್ನ ನಾವು ನನ್ಗನ್ಸುತ್ತೆ ಈ ಪ್ರತಿಷ್ಠಾನ ಇವೆಲ್ಲ ನಾವು ಮೊದಲು ಕಲಾವಿದರ ಒಂದು ದಾಖಲೀಕರಣ ಮಾಡಿ ಅವ್ರಿಗೆ ಒಂದು ಗುರುತಿನ ಚೀಟಿಯನ್ನು ಇಡೀ ಕರ್ನಾಟಕದಲ್ಲಿ ಈ ಜನ ಸಮುದಾಯಗಳಿಗೆ ಕೊಡಿ ಅಂತ ಕೇಳಿದಾಗ ನಮಗೆ ಸಂಸ್ಕೃತಿ ಇಲಾಖೆಯಲ್ಲಿ ಕೇಳಲಿಕ್ಕೆ ಈಸಿ ಆಗುತ್ತೆ. ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೇನೆ, ಈಗ ನಾನು ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಇದೆಯಲ್ಲ, ಅದ್ರ ನಾನೊಬ್ಬ ಮೆಂಬರ್ ಇದ್ದೀನಿ, 10 years ಇದ್ದೀನಿ ನಾನು. 5 crore ನಮ್ಮ ಪ್ರತಿಷ್ಠಾನಕ್ಕೆ ಬರುತ್ತೆ. ಅದೇ ರೀತಿ ಪ್ರತಿಷ್ಠಾನ ಒಂದು 40-50 ಇದಾವೆ ಕರ್ನಾಟಕದಲ್ಲಿ, ಮಾಸ್ತಿ ಇರ್ಬೋದು ಎಲ್ಲಾರು, ಅವ್ರಿಗೆಲ್ಲಾರ್ಗು ನೀವು ಕುವೆಂಪು ಕೊಟ್ಟಷ್ಟೇ ಕೊಡಿ ಅಂತಾರೆ. ಆದ್ರೆ ಎಲ್ಲಾ ಪ್ರತಿಷ್ಠಾನಗಳು ಮಾಡೋ ಕೆಲಸ ಏನಪ್ಪಾ ಅಂದ್ರೆ ಹುಟ್ಟು ದಿನ ಅವರು ನಿರ್ವಹಣಾ ದಿನ 2 ಮಾಡ್ತಾರೆ. ಕುವೆಂಪು ಪ್ರತಿಷ್ಠಾನ ಹಂಗ್ ಮಾಡ್ತಾ ಇಲ್ಲ, ಕುವೆಂಪು ಅವರು ಅವರ ಸಾಹಿತ್ಯವನ್ನ ಮುಟ್ಸೋದು ಹೇಗೆ? ಅದಕ್ಕೆ ನಾನು 9 ಮಲೆಗಳಲ್ಲಿ ಮದುವೆಗಳ ನಾಟಕ ಮಾಡಿದಾಗ ಸರ್ಕಾರ ನಮಗೆ 30 lakh ಕೊಟ್ಟಿತ್ತು. ಕಳೆದ ವರ್ಷ ನಾವೇನೆ 30 lakh ಗೇಟಿಂದ ತೆಗೆದು ನಾವು ಜನಗಳೇ ಕೊಟ್ಟರು. ಸೊ ಈ ರೀತಿ ನಾನು ಈಗ ಏನು ಮೈಸೂರಲ್ಲಿ ಇದೆ ಟ್ರೈ ಅಂತ ಇದೆ, ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅದಕ್ಕೆ ನಾವು ಈ ಅಲೆಮಾರಿ ಜನಾಂಗಗಳನ್ನ ಇಟ್ಕೊಂಡು ಕಲಾವಿದರನ್ನ ಇಟ್ಕೊಂಡು ಮಲೆಗಳಲ್ಲಿ ಮದುಮಗಳು ನಾಟಕವನ್ನ ಮತ್ತೆ ಇಲ್ಲಿ ಮಾಡ್ಬೇಕು ಅಂತ ಇದ್ವಿ ನಾವು. ಅಂದ್ರೆ ಒಂದು 100 ಕಲಾವಿದರಿಗೆ ಅಟ್ಲೀಸ್ಟ್ ಒಂದು 10 ಕಲಾ ಪ್ರಕಾರಗಳು ಮುಖ್ಯವಾಹಿನಿಗೆ ಬಂದ್ರೆ ನಾಟಕದ ಮೂಲಕ. ಇವಾಗ ಏನ್ ಈಗಾಗಲೇ ಒಬ್ರು ಚಿತ್ರ ನಿರ್ದೇಶಕರು ಆ ಅಲೆಮಾರಿ ಜನಗಳ ಕುರಿತು ಒಂದು ಸಿನಿಮಾ ಮಾಡಿದ್ರು ಅಂತ ಹೇಳೋರು ತುಂಬಾ ಸ್ವಾಗತಾರ್ಹ ಸಂಗತಿ. ಅಟ್ಲೀಸ್ಟ್ ಆ ಇಶ್ಯೂಗಳನ್ನ ನಾವು ಹೇಳಕ್ ತಮಿಳ್ನಾಡಲ್ಲಿ ಅದನ್ನ ಹೇಳ್ತಾ ಇದ್ದಾರೆ, ಆಂಧ್ರದಲ್ಲಿ ಹೇಳ್ತಾರೆ, ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಅದು ಒಂದ್ ರೀತಿ ಹೇಗೆ ಜನಾಂಗಗಳು ಅವ್ರ ಬದುಕುಗಳು ಒಂಥರ ಮೂಲೆ ಗುಂಪಾಗಿದಾವೋ ಅವರ ಕಲೆಗಳನ್ನು ಮೂಲೆ ಗುಂಪಾಗದನ್ನ ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಈ ರೀತಿ ಚರ್ಚೆ ವಿಚಾರಗೋಷ್ಠಿಗಳು ಮತ್ತು ತಕ್ಕೊತ್ತಾಯಗಳು ಆಗ್ಲೇಬೇಕಾಗುತ್ತೆ. ಯಾಕಂದ್ರೆ ಇದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯೇ ಪ್ರಭು ಆಗಿದ್ದಾನೆ, ಈ ಪ್ರಭುಗಳು ಗುಲಾಮರಲ್ಲ ಅನ್ನೋದನ್ನ ನಾವು ಹೇಳ್ಬೇಕಾಗಿದೆ. ಶಿಕ್ಷಣದ ಜೊತೆಗೆ ನಾವು ನಮ್ಮ ಕಲೆಗಳ ಮೂಲಕ ಜನಗಳನ್ನ ಜಾಗೃತಿಯನ್ನು ಮಾಡ್ಕೋಬೇಕಾಗಿದೆ. ನಮ್ಮ ಅಸ್ತಿತ್ವಕ್ಕಾಗಿ, ಕಲಾವಿದರ ಅಸ್ತಿತ್ವಕ್ಕಾಗಿ ನಾವು ಮಾತಾಡ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಖಂಡಿತ ನಾನೊಬ್ಬ ರಂಗಕರ್ಮಿಯಾಗಿ ನಾನು ಯಾವಾಗೂ ಈ ಏನು ತಬ್ಬಲಿ ಅಲಕ್ಷಿತ ಸಮುದಾಯಗಳಿದಾವಲ್ಲ ಅವರು ಹುಟ್ಟು ಕಲಾವಿದರು, ಆ ರೀತಿ ಪರಂಪರೆಯಿಂದ ಬಂದಿರ್ತವವು,
ಜನ ಜನಾಂಗದಿಂದ ಅದು ಬೆಳೆದು ಬಂದಿರ್ತದೆ. ಇವಾಗ ನಾನು ಎನ್ಎಸ್ಟಿಯಲ್ಲಿ ಇದ್ದಾಗ ಈ 7 ವರ್ಷಗಳಲ್ಲಿ ಹುಡುಗ ಜನಾಂಗದ ಕಲಾವಿದರನ್ನ ನಾನು ಕರೆಸಿದ್ದೀನಿ. ಚಿಂದು ಭಾಗವತನ ಆಂಧ್ರದಿಂದ ಕರೆಸಿದ್ದೀನಿ. ಒಗ್ಗು ಕಥಾ ನಾನು ಕರೆಸಿದ್ದೀನಿ. ಲಾಸ್ಟ್ ಇಯರ್ ನಾವು ಆಲಕ್ಕಿ ಒಕ್ಕಲಿಗರ ಸಮುದಾಯ ಬಂದಿತ್ತು. ಅಗಲವೇಷಗಾರರ ತಂಡ 2 ಸರಿ ಬಂದಿದೆ. ಕೊಪ್ಪಳದಿಂದ ತರಿಸ್ತೀವಿ. ನಾವು ಬಂದಾಗ ಅವ್ರು ಒಂದು ದಿನಕ್ಕೆ ನಾವು ಕಲಾವಿದರು ಮತ್ತು ಅವ್ರಿಗೆ 3,000 ನಾವು ಕೊಡ್ತೀವಿ. 1.5 ತಾಸು ಪಾಠ ಮಾಡಿದ್ರು ಅವರು. ನೀವು ಪಾಠ ಅಂದ್ರೆ ನಿಮ್ಮ ಕಲೆಗಳು ತೋರಿಸ್ರಪ್ಪ ಅಂತ ಹೇಳ್ತೀವಿ. ಅಂದ್ರೆ ಇದು ಸಾಲ್ದು ಅಂತ ನಾನು ಹೇಳುದು. ಎಷ್ಟು ಜನಕ್ಕೆ ನಾವು ಕೊಡಕ್ಕಾಗತ್ತೆ? 20 ಜನ ಕಲಾವಿದರಿಗೆ ನಾವು ಟ್ರೈನಿಂಗ್ಗೆ 2-3 ಕೋಟಿ ವರ್ಷದಲ್ಲಿ ಖರ್ಚು ಮಾಡ್ತಕ್ಕಂಥ ಸಂಸ್ಥೆಗಳು ಇದಾವೆ. ಸೊ ಒಂದು ಈ ತರ ಏನು ನಾವು ಈ ಎಲ್ಲ ಸಮುದಾಯಗಳಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ, ಇಲ್ಲಿ ಚರ್ಚೆ ಮಾಡ್ತಾ ಇದೀವಿ ಆ ಕುಟುಂಬಗಳ ಬಗ್ಗೆ. ಆ ಸಂಸ್ಥೆಗಳು ರಿಜಿಸ್ಟರ್ ಮಾಡಿಕೊಂಡು ತಕ್ಕೊತ್ತಾಯ ಮಾಡ್ಬೇಕಾಗಿದೆ. ಕೊಡ್ತಾ ಇರೋದು ಜನರ ದುಡ್ಡನ್ನ ಜನರಿಗೆ ವಾಪಸ್ ಕೊಡ್ಬೇಕಾಗಿರೋದು. ಅದೇನಿದೆ ಇಲ್ಲಿ ಏನು ಭಿಕ್ಷುಕರು ಅಂತ ನೋಡ, ಭಿಕ್ಷುಕನು ಜಿ ಎಸ್ ಟಿ ಕಟ್ತಾನೆ. ನಿಮಗೆ ಗೊತ್ತಿರ್ಬೋದು ಇಲ್ಲಿ ಏನು ಬಿಟ್ಟಿ ಏನು ಇರಲ್ಲ. ಅಲ್ಲಿ ನೀವೊಂದು ಇಡ್ಲಿ ವಡೆ ತಗೊಂಡ್ರು ಕೂಡ ಅಲ್ಲಿ ಜಿ ಎಸ್ ಟಿ ಕೊಡ್ತೀವಿ ನಾವು. ಎಲ್ಲ ನಾವು ಟ್ಯಾಕ್ಸ್ ಪ್ರೇರ್ ತೆರಿಗೆ ಕೊಡೋದು. ಹಿಂದಿನ ಕಾಲದಲ್ಲೂ ರಾಮಾಯಣ ಮಹಾಭಾರತ ಕಾಲದಲ್ಲಿ ರಾಜ ಮಹಾರಾಜರು ಜನರ ತೆರಿಗೆಯಿಂದನೆ ಅವರು ಸರ್ಕಾರ ಮಾಡ್ತಾ ಇದ್ದಿತ್ತು, ಆಡಳಿತ ಮಾಡ್ತಾ ಇದ್ದಿತ್ತು. ಈಗಲೂ ಕೂಡ ಅದೇನೆ, ನಮ್ಮ ಸರ್ಕಾರಗಳು ಜನರ ಕೊಡ್ತಕ್ಕಂತ ತೆರಿಗೆಯಿಂದನೆ ಆ ತೆರಿಗೆ ಹಣವನ್ನ ಮತ್ತೆ ವಾಪಸ್ ಕೊಡ್ಬೇಕಾಗತ್ತೆ. ಅದು ಒಕ್ಕೂಟ ರಾಜ್ಯ ವ್ಯವಸ್ಥೆ ಇರೋದ್ರಿಂದ ಇದರಲ್ಲಿ ಈ ಒಕ್ಕೂಟ ರಾಜ್ಯ ವ್ಯವಸ್ಥೆಯಲ್ಲಿ ಎಲ್ಲಾ ಏನು ಅದು ಹಿಂದುಳಿದ ವರ್ಗಗಳಿರ್ಬೋದು, ಕಲಾವಿದರಿರ್ಬೋದು, ಅವ್ರ ಎಲ್ಲಾರನ್ನು ಕೂಡ ಮುಂಚೂಣಿಗೆ ಮುಖ್ಯವಾಹಿನಿಗೆ ತರೋದು ಕೂಡ ಒಂದು ನಾಗರಿಕ ಸರ್ಕಾರದ ಕರ್ತವ್ಯ ಆಗಿರೋದ್ರಿಂದ ಕಲಾವಿದರು ಈ ರೀತಿ ಜಾಗೃತಿಯಾಗಿ ಮಾತಾಡ್ತಾ ಇರೋದು ಕೂಡ ನನಗೆ ತುಂಬಾ ಖುಷಿಯನ್ನ ಕೊಟ್ಟಿದೆ. ಹಲವಾರು ಸಂಸ್ಥೆಗಳು ಯೂನಿವರ್ಸಿಟಿಗಳಲ್ಲಿ ಪ್ರಾಧ್ಯಾಪಕರು ಆ ಜನಾಂಗಗಳನ್ನ ಕುರಿತು ಸ್ಟಡಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಗೊತ್ತಾಗ್ತಾ ಇರೋದು ಇದು ಇಡೀ ಭಾರತದ ಸಂಸ್ಕೃತಿ, ಕಲಾವಿದರು ಯಾವ ರೀತಿ ಒಟ್ಟೊಟ್ಟಾಗಿ ಇದನ್ನ ಶತಶತಮಾನದಿಂದ ಕಾಪಾಡ್ಕೊಂಡು ಬಂದಿದ್ದಾರೆ. ನಮ್ಮ ಅಸ್ಮಿತೆಗಳನ್ನ, ನಮ್ಮ ಸಂಸ್ಕೃತಿ ಅನ್ನೋದು ಗೊತ್ತಾಗಿದೆ. ಇದು ಒಂದು ಇದೇ ಆರಂಭವಾಗ್ಲಿ ಅಂತ ತಿಳ್ಕೊಳ್ಳಿ. ಜಾಗೃತಿ ಆಗದ್ರ ಜೊತೆಗೆ ಸರ್ಕಾರಗಳಿಗೆ ನಾವು ಒತ್ತಾಯ ಮಾಡೋಣ. ಅದೇ ರೀತಿ ಸ್ಪಾನ್ಸರ್ಶಿಪ್ ಕೂಡ ಇವಾಗೆಲ್ಲ ಪ್ರೈವೇಟೈಸೇಷನ್ ಆಗ್ಲಿಕ್ಕೆ ಹೊರಟಿದೆ. ಎಲ್ಲವೂ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಕಲೆಯನ್ನ ಒಂದ್ ರೀತಿ ಖಾಸಗಿ ನೆಲೆಯಲ್ಲಿ, ಒಂದು ಕುಟುಂಬದ ನೆಲೆಯಲ್ಲಿ ಆ ಅಭಿವ್ಯಕ್ತಿ ಆದ್ರೂ ಕೂಡ ಅದು ಕೊನೆಗೆ ಅದು ಸಲ್ಲದು ಸಮಾಜಕ್ಕೆನೆ, ಸಮಾಜದ ಜನರಿಗೆ ನಾವು ಹೇಳೋದು. ಇದನ್ನ ನಾವು ಸಮಾಜದ ಜವಾಬ್ದಾರಿಯಿಂದ ಸರ್ಕಾರ ಕೂಡ ಸಮಾಜದಿಂದ ರೂಪ ತಗೊಂಡಿರೋದು. ಅದನ್ನ ನಾವು ಸರಿಯಾಗಿ ನಾವು ಮನವಿಯನ್ನು ಕೊಡೋದ್ರ ಮೂಲಕ ಏನು ಬರ್ಗು ರಾಮಚಂದ್ರಪ್ಪ ಅವರು ಸಮಿತಿ ಕೊಟ್ಟಿತ್ತಲ್ಲ ಇದನ್ನು ಕೂಡ ಮಾಡಿದ್ರೆ ಅರ್ಧ ನಾನು ಹೇಳಿದ 2 ಪಾಯಿಂಟ್ಗಳಲ್ಲಿ ಸಾಲ್ವ್ ಆಗ್ಬಿಡ್ತಾರೆ. ಗಡಿನಾಡಲ್ಲಿರ್ತಕ್ಕಂಥವ್ರು, ಭಾಷೆ ಇಲ್ಲದೆ ಇರ್ತಕ್ಕಂಥ ಹಲವಾರು ಜನ ಇದ್ದಾರೆ. ನಮ್ಮಲ್ಲಿ ಎಲ್ಲ ಅಲೆಮಾರಿ ಜನಾಂಗದವರು ಕನ್ನಡ ಮಾತಾಡ್ತಾರೆ, ಮರಾಠಿ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ಬಾರ್ಡರಲ್ಲಿ ಹಿಂದಿ ಮಾತಾಡ್ತಾರೆ, ಅವೆಲ್ಲವೂ ಭಾರತೀಯರೇ, ಅವೆಲ್ಲ ಕನ್ನಡದಲ್ಲಿ ಇದ್ರೆ ನಮ್ಮ ಹೆಮ್ಮೆಯೇ ಅದು ಕೂಡ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಏನು ಈ ದರೋಜಿ ನಾಡೋಜ ಈರಮ್ಮವರ 7ನೇ ವರ್ಷದ ಸಂಸ್ಮರಣೆಯ ನೆಪದಲ್ಲಿ ಎಲ್ಲ ಕಲಾವಿದರನ್ನ ಆ ಕಲಾ ಸಂಸ್ಥೆಗಳನ್ನ ಮತ್ತ ಬದುಕನ್ನ ಅನಲೈಸ್ ಮಾಡ್ಲಿಕ್ಕೆ ನನಗೆ ಬೆಳಿಗ್ಗೆಯಿಂದ ನಾನು ಕೇಳ್ತಾ ಬಂದೆ. ಒಂದ್ ರೀತಿ ಇಡೀ ಭಾರತವನ್ನೇ ಒಂದ್ ರೀತಿ ನಾನು ಸುತ್ತ ಬಂದೆ ಅನ್ನೋ ಒಂದು ಅನುಭವ ಅನಿಸುತ್ತೆ ನನಗೆ. ಜೀವಂತ ಕಲಾವಿದರು, ಆ ಕಲಾವಿದರ ಪ್ರತಿನಿಧಿಗಳಾಗಿ ಪ್ರಾಜ್ಞರು ಇಲ್ಲಿ ಮಾತಾಡಿದ್ದಾರೆ. ಈ ಒಂದು ದಿನದ ಈ ಅಧ್ಯಕ್ಷೀಯ ನುಡಿಗಳನ್ನ ನನಗ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ 3 ಸಂಸ್ಥೆಗಳಿಗೆ, ಮುಖ್ಯವಾಗಿ ಅಶ್ವರಾಮ್ ಅವ್ರಿಗೆ ಮತ್ತು ಹಂಪಿ ಯೂನಿವರ್ಸಿಟಿಯ ಏನು ಪ್ರಾಧ್ಯಾಪಕರಿದ್ದಾರೆ ಮೇತ್ರಿ ಅವರಿಗೆ, ಎಲ್ಲ ಕೇಳಿದಂತ ಶ್ರೋತೃಗಳಿಗೆ ನನ್ನ ನಮಸ್ಕಾರಗಳು ತಿಳಿಸ್ತಾ ವಂದನೆ. ನಮಸ್ಕಾರ ಸರ್. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ತಾಂತ್ರಿಕ ತೊಂದರೆ ಇದ್ದ ಕಾರಣ ನಾನು ಅವಾಗ ಮಾತಾಡ್ಬೇಕಾಗಿತ್ತು ಸರ್, ಅವಾಗ ಸ್ವಲ್ಪ ಇಂಜರಿದೆ ಸರ್ ಈಗ. ಓಕೆ ಸರ್. ತುಂಬಾ ಅದ್ಭುತವಾಗಿ ಮಂಡಿಸಿದ್ರಿ ಸರ್. ತಮಗೆ ತುಂಬೃದಯ ಅನಂತ ಧನ್ಯವಾದಗಳನ್ನ ನಮ್ಮ 3 ಒಕ್ಕೂಟದ ಪರವಾಗಿ ಸಲ್ಲಿಸುತ್ತೇವೆ ಸರ್. ಇದೀಗ ಜಾವಡಿ ಲೋಕೇಶ್ ಸರ್ ಅವರೇ. ನಮಸ್ಕಾರ. ಹೇಳಿ 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 ಪ್ರಭು. ಹಲೋ ಹಲೋ. ನಮಸ್ಕಾರ ಸರ್. ಅಶ್ವರಾಮ್ ಅವರೇ. ನಾವು ತಾಂತ್ರಿಕ ತೊಂದರೆ ಇತ್ತು ಅವಾಗ ಆಗಿದ್ದಿಲ್ಲ ಸರ್, ಮಾತಾಡ್ಬೋದು ಸರ್ ಈಗ? ಈಗ ಅಧ್ಯಕ್ಷರ ಭಾಷಣ ಆಯ್ತು. ಚಿನ್ನರಾಜು ನಾಳೆನು ಕಾರ್ಯಕ್ರಮ ಇನ್ನು 3 ದಿವಸ ಇರುತ್ತೆ. ಏನು ರಾಮು ಇನ್ನೊಂದಿಷ್ಟು ಈಗ ಮತ್ತೆ ಮುಂದೆ? ಹಲೋ ಹಲೋ ರಾಮು. ಅದು ಇದು ಟೆಕ್ನಿಕಲ್ ಪ್ರಾಬ್ಲಮ್, ಸರಿನೇ ಆಗ್ತಿಲ್ಲ. ನಾನು ಇಷ್ಟೊತ್ತಂಗ ಒಳಗ್ ಬರಕ್ಕೆ ಆಗ್ಲಿಲ್ಲ.
ಈಗ ಈಗ ಇವರು ಬಸಲಿಂಗಯ್ಯ ಸರ್ ಮಾತಾಡಿದ್ದಾರೆ, ಅಧ್ಯಕ್ಷ ಭಾಷಣ ಅದಾಯ್ತು. ಈಗ ಸರ್ ತಮಗೆ ತಮ್ಮ ಮಾತುಗಳು ನಾನು ಸಂಪೂರ್ಣ ಕೇಳಕ್ಕಾಗಿಲ್ಲ ಗುರುಗಳೇ, ಕಾರಣ ನಾನು ಕೇಳಿಸ್ಕೋಬೇಕಾಗಿತ್ತು. ಯಾಕಂದ್ರೆ ನನಗೆ ಇಲ್ಲಿ ಮತ್ತೆ ಒಳಗೆ ಬರಕ್ಕಾಗ್ಲಿಲ್ಲ, ತಾಂತ್ರಿಕ ಸಮಸ್ಯೆ ಅವಾಗವಾಗ ಅದು ಇದಾಗ್ತಾ ಇತ್ತು. ಕೊನೆಗೆ ನೀವು ಎಂಡ್ ಮಾಡೋ ಟೈಮ್ ಸೆಂಟ್ರಲ್ ಮದ್ದು ಬಂದು ಹೋಗ್ತಾ ಇದ್ದೆ, ಎಂಡ್ ಮಾಡೋ ಟೈಮಲ್ಲಿ ನನಗೆ ಇದಾಯ್ತು. ತಮಗೆ ತಮ್ಮ ಏನು ಅನುಭವ ಮತ್ತೆ ಅಲೆಮಾರಿಗಳ ಬಗ್ಗೆ ನೀವು ಒಂದು ಸರ್ವಾಂಗೀಣ ಅಭಿವೃದ್ಧಿಯಾಗಿ ಅವ್ರ ಕಲೆ ಮತ್ತೆ ಸಾಹಿತ್ಯನ ಉಳಿಸ್ಕೊಳ್ಳೋದ್ರ ಜೊತೆಗೆ ಮತ್ತವರ ಅಭಿವೃದ್ಧಿಗಳಿಗಾಗಿ ತಾವು ಕೊಟ್ಟಿರೋ ಸಲಹೆ ಸೂಚನೆಗಳನ್ನ ನಾವು ಬಹಳ ಸಮಗ್ರವಾಗಿ ಅದನ್ನ ನಮ್ಮ ವರದಿಯಲ್ಲಿ ಬಳಸ್ಕೊಂಡು ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸನ ಮಾಡಿ ಅದನ್ನ ನಾವು ಫಲಾನು ಪಡೆಯುವಂತ ಕೆಲಸ ನಾವು ಮಾಡ್ತೀವಿ ಅಂತ ಈ ಮೂಲಕ ನಮ್ಮ ಒಕ್ಕೂಟದ ವತಿಯಿಂದ ಮತ್ತೆ ನಮ್ಮ ಎರಡು ಸಂಸ್ಥೆ ವತಿಯಿಂದ ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಗುರುಗಳೇ. ಧನ್ಯವಾದ. ಧನ್ಯವಾದ. ಅಮ್ಮ ಈಗೇನು ಮುಗಿಸೋಣ ಗುರುಗಳೇ, ಮೇತಿ ಸರ್ ತಾವೇನು ಹೇಳ್ಕೊಳ್ತೀರಿ? ಅದೇ ಈಗ ಅಧ್ಯಕ್ಷ ನೋಡಿ ಆದ್ಮೇಲೆ ಅದೇ ಇನ್ನೊಂದಿಷ್ಟು ಜನ ಇದಾರೆ ಇವತ್ತು ಮಾತಾಡ್ಬೇಕಾದವ್ರು ಮಿಸ್ ಆಗಿದ್ದಾರೆ, ದೊಡ್ಡ ಮನೆಯವರೆಲ್ಲ ಕಾಣ್ತಾ ಇದಾರೆ. ನಾಳೆ ಅವ್ರಿಗೆ ಅವಕಾಶ ಕೊಡೋಣ ಹೇಗೆ? ಈಗ ಮಾತಾಡ್ತಾ ಚಿನ್ರಾಜು ಅಂತ ಒಬ್ಬ ಹುಡುಗ ಬಹಳ ಪ್ರತಿಭಾವಂತ, ನಾನು ಸುಮಾರು ವರ್ಷದಿಂದ ನೋಡಿದೀನಿ. ಒಬ್ಬ ಅಲೆಮರಿ ಚನ್ನದಾಸರಾಗಿ, ಒಬ್ಬ ಸರ್ಕಾರಿ ನೌಕರಿ ಆಗಿ, ಮತ್ತೆ ಈ ಸಾಹಿತ್ಯ ಇದರಲ್ಲಿ ಬಹಳ ಅಲೆಮಾರಿಗಳ ಬಗ್ಗೆ ತುಂಬಾನೇ ಚೆನ್ನಾಗಿ ಕತೆ ಕವಿತೆಗಳನ್ನ ಬರೆದಿದ್ದಾರೆ. ಈಗ ತಾವು ಇವತ್ತು ಕಾರ್ಯಕ್ರಮ ಟೈಮ್ ಆಗಿರೋದ್ರಿಂದ ರಮ್ಮ ಮುಗಿಸಿ ನಾಳೆ ಕೂಡ ಅವ್ರಿಗೆ ಇದ್ ಮಾಡ್ಕೋಬಹುದು. ಇವತ್ತು ಇದ್ರ ಸಲುವಾಗಿ ಆತ ರಜೆ ಮಾಡಿ ಬಂದಿದ್ದಾನೆ. ಸೆಂಟ್ರಲ್ ಅನ್ನ ಎರಡ್ ಮೂರ್ ಸಲ ಮಾಡ್ಕೊಂಡೆ, ಆಮೇಲೆ ಬೇರೆ ಬೇರೆ ಮಾತಾಡ್ತಾ ಟೈಮ್ ಸ್ವಲ್ಪ ಜಾಸ್ತಿ ಹೋಗ್ಬಿಡ್ತು. ಯಾಕಂದ್ರೆ ಅಧ್ಯಕ್ಷರು ಇವತ್ತು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಬಸಲಿಂಗ ಸರು ಪಾಪ ಆ ಒಂದು ಇದರಲ್ಲೂ ಕೂಡ ಬೆಳಗ್ಗಿಂದ ಅವರು ಕಾಯ್ಕೊಂಡು ಇದ್ರು. ನಾವು ಅನ್ಕೊಂಡಿದ್ಕಿನ್ನ ಟೈಮ್ ಸ್ವಲ್ಪ ಹೋಗ್ಬಿಡತ್ತೆ, ಏನು ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಈ ತರ ಒಂದು ದಿಗ್ಗಜರು ಮತ್ತೆ ಬುದ್ಧಿಜೀವಿಗಳಿಗೆ ಒಂದು ವೇದಿಕೆ ಸಿಗೋದು ಕಷ್ಟ. ಆಮೇಲೆ ಅವ್ರ ನೋವುಗಳನ್ನ ಅವ್ರಿಗೆ ಹೇಳ್ಕೊಂಡಾಗ ಒಂಥರ ಇದಾಗತ್ತೆ, ಹಾಗಾಗಿ ನಾವು ಒಂದಿಷ್ಟು ಸಮಾಧಾನವಾಗಿ ಕೇಳ್ಬೇಕಾಗಿರೋ ನಮ್ಗೆ ಇದಾಗಿರುತ್ತೆ. ಹೇಗ್ ಮಾಡೋಣ ಸರ್? ನೀವು ಕಡಿಮೆ ಮಾತಾಡ್ಬೇಕು ಅಂದ್ರೆ ಇನ್ನೊಬ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಕ್ಕಾಗುತ್ತೆ. ನೀವು ತುಂಬಾ ವಿವರಣೆ ಮಾಡೋದ್ರಿಂದ ಬೇರೆಯವ್ರ ಮಾತ ಸಮಯನ ನೀವು ಕಸ್ಕೊಂಡಂಗಾಗುತ್ತೆ. ಓಕೆ ಸರ್. ಓಕೆ ಈಗ ಯಾಕಂದ್ರೆ ನಾನು ಆಫೀಸ್ ಕಡೆ ಹೋಗ್ಬೇಕಾಗಿತ್ತು, ಬ್ಲಾಕ್ ಆಗ್ಬಿಟ್ಟಿರ್ಲಿ. ಈಗ ನಾನು ಆಫ್ ಮಾಡಿದ್ರೆ ಮೋಸ್ಟ್ಲಿ ಎಲ್ಲ ಆಫ್ ಆಗುತ್ತೆ. ಅಥವಾ ಇವ್ರು ಮಾಡ್ತಾರೇನು ಚಿನ್ನರಾಜ್ ಅವರು ಮಾತಾಡ್ಕೊಂಡು ವನ್ನಾರ್ಪಣೆ ಮಾಡ್ತಾರೇನು? ಚಿನ್ನರಾಜ್ ಅವರಿಗೆ ಅವರು ಮಾತು ಹೇಳಿ ವನ್ನಾರ್ಪಣೆ ಮಾಡ್ಬಿಡ್ಲಿ, ಎರಡು ಆಗ್ತದೆ. ಮಾಡಿ 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 ಸರ್. ಮೊಟ್ಟ ಮೊದಲನೇದಾಗಿ ನಾನು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಶ್ರೀ ಅಶ್ವರಾಮ್ ಸಾರ್ಗೂ ಹಾಗೂ ಮೈತ್ರಿ ಸಾರ್ಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ನಾವು ನಮ್ಮ ಅಲೆಮಾರಿ ಪರವಾಗಿ ಸಣ್ಣದೊಂದು ಚುಟುಕನ್ನು ಹೇಳೋದ್ರ ಮೂಲಕ ನಮ್ಮ ಒಂದು ಸಮಸ್ಯೆಗಳು ಯಾವ ರೀತಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೀನಿ ಸರ್. ಅಷ್ಟೇ. ಚಿಗುರೊಡೆಯುವ ಸಸಿಯು ಹೆಮ್ಮರವಾಗಿ ಬೆಳೆದು ಬೆಳೆದು ನೆರಳಾಗಿ ಆಸರೆಯಾಗುತ್ತಾ ಗಾಳಿಯನ್ನು ನೀಡುತ್ತಾ ಇಷ್ಟಾದರೂ ನೀಡೋಣ ಮರಕ್ಕೆ ಮೃಷ್ಟಾನ್ನ ಎನ್ನುವ ಹಾಗೆ ಒಂದು ನಾವು ಮರವನ್ನು ಬೆಳೆಸ್ಬೇಕಂತಂತಂದ್ರೆ ಆ ಮರದಿಂದ ನಾವು ಗಾಳಿಯನ್ನು ಪಡ್ಕೊಂತೀವಿ, ನೆರಳನ್ನು ಪಡ್ಕೊಂತೀವಿ, ಅದರಿಂದ ಬಹಳಷ್ಟು ನಾವು ಇದು ತೊಳ್ಕೊಂತೀವಿ ಸರ್. ಅದೇ ರೀತಿಯಾಗಿ ನಮ್ಮ ಕಲೆಯನ್ನು ನಾವು ಉಳಿಸ್ಬೇಕಪ್ಪ ಅಂತಂದ್ರೆ ನಮ್ಮ ಜನಪದ ಸಾಹಿತ್ಯವನ್ನು ನಾವು ಉಳಿಸ್ಬೇಕಂತಂದ್ರೆ ನಮ್ಮ ಕಲೆಯನ್ನು ಪ್ರೋತ್ಸಾಹಿಸಿರ್ತಕ್ಕಂಥ ಕಲೆಗಾರನ್ನ ಉಳಿಸ್ಬೇಕಂತಂದ್ರೆ ಅವರಿಗೆ ನಾವು ಆದಷ್ಟು ಜನ ಸಹಾಯ ಮೂಲಕ ಅದನ್ನ ಅವ್ರಿಗೆ ಸಹಕಾರ ನೀಡಬೇಕಾಗುತ್ತೆ ಸರ್. ಅಟ್ಲೀಸ್ಟ್ ಆ ಒಂದು ಕಲೆಯನ್ನು ಪ್ರೋತ್ಸಾಹ ನೀಡಬೇಕಂತಂದ್ರೆ ಇದೇ ರೀತಿಯ ಕಾರ್ಯಕ್ರಮಗಳು ಯಾವ ರೀತಿ ನಾವು ಆಯೋಜನೆ ಮಾಡಿರ್ತೇವೆ, ಇದೇ ರೀತಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಸಹ ಒಂದು ಆಯೋಜನೆ ಮಾಡೋದ್ರ ಮೂಲಕ ಅವ್ರಿಗೆ ಇನ್ನಷ್ಟು ನಾವು ಪ್ರೋತ್ಸಾಹ ಕೊಡ್ಬೇಕಪ್ಪ ಅಂತಂದ್ರೆ ಇನ್ನಷ್ಟು ಅವ್ರಿಗೆ ಸಹ ಉತ್ಸುಕ ಆಗುತ್ತೆ ಅಂತ ಮಾತನ್ನು ಹೇಳ್ತಾ ಸರ್. ಇದ್ರ ನಮ್ಮ ಭಾಗದಲ್ಲಿ ಸುತ್ತಮುತ್ತ ಬಹಳಷ್ಟು ಬರೇ ಈಗಲಾದ್ರೂ ಟೆಂಟದಲ್ಲಿ ವಾಸ ಮಾಡಿರ್ತಕ್ಕಂತ ಇದಾರೆ ಸರ್. ಅಲೆಮಾರಿಗಳು ಟೆಂಟ್ ಅಲ್ಲಿ ವಾಸ ಮಾಡ್ತಾರ, ಟೆಂಟ್ ಅಲ್ಲಿ ವಾಸ ಮಾಡಿದ ಅವ್ರು ಏನ್ ಹೊಟ್ಟೆಪಾಡು ಜೀವನ ಮಾಡ್ಬೇಕಂತಂದ್ರೆ ಅಲೆಮಾರಿ ಜೀವನವನ್ನು ಸಾಗಿಸ್ತಾರ ಸರ್. ಈಗಲಾದ್ರೂ ಊರೂರು ತಿರುಗಾಡಿ ಜೀವನ ಮಾಡ್ತಾರ, ಲಾಕ್ಡೌನ್ ಸಂದರ್ಭದಲ್ಲಿ ಊರೂರು ತಿರುಗಾಡಿ ಜೀವನ ಮಾಡ್ಬೇಕಂತಂದ್ರೆ ಸ್ವಲ್ಪ ಅಟ್ಲೀಸ್ಟ್ ಪರ್ಮಿಷನ್ ಬೇಕಾಗುತ್ತೆ, ಅನುಮತಿ ಬೇಕು ಸರ್. ಅವ್ರು ಸಮೇತ ಪೊಲೀಸರ ಅನುಮತಿ ನೀಡ್ಲಿಲ್ಲ ಸರ್. ಅವಾಗ ಆ ಸಂದರ್ಭದಲ್ಲಿ ಕೇಳಿದ್ರೆ ನಿಮ್ಗೆ ಲೈಸೆನ್ಸ್ ಕೊಡ್ರಿ, ನಿಮ್ಗೆ ಅನುಮತಿ ಪತ್ರ ಕೊಡ್ರಿ ಅಂತಂದ್ ಬಹಳಷ್ಟು ನಮ್ಗೆ ರೋಜನೆ ಅನ್ಸ್ಬಿಟ್ಟು ಸರ್. ಅವಾಗ
ಹಾಗಾಗಿ ಒಂದು ಅವರಿಗೆ ಒಂದು ಲೈಸೆನ್ಸ್ ಕೊಡೋದ್ರ ಮೂಲಕ ಒಂದು ಆಶ್ರಯನ ಆಗ್ಬೇಕಾಯ್ತು. ಸ್ವಲ್ಪ ಅವ್ರಿಗೆ ಆಶ್ರಮ ಒಂದು ಗಿಡ ಟೆಂಟ್ ಅಲ್ಲಿ ವಾಸ ಮಾಡಕತ್ತಾರಲ್ಲ ಸರ್, ಅವ್ರಿಗೆ ಸ್ವಲ್ಪ ಸಣ್ಣ ಪುಟ್ಟ ಮನೆಗಳನ್ನ ಹಾಕಿದ್ರಪ್ಪ ಅಂದ್ರೆ ಸ್ವಲ್ಪ ಅವ್ರಿಗೆ ನೆಲೆ ನಿಲ್ಲುವ ಅಂತ ಕೆಲಸ ಆಗುತ್ತೆ. ಮತ್ತು ಕಲೆಗಾರರಿಗೆ ಸಣ್ಣ ಪುಟ್ಟ ಈ ರೀತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು. ಅವ್ರು ಸ್ವಲ್ಪ ಕಲೆಗಾರನ ಪ್ರೋತ್ಸಾಹ ತರ್ಬೇಕಂದ್ರೆ ಸ್ವಲ್ಪ ಸಹಾಯಧನವನ್ನು ನೀಡೋದ್ರ ಮೂಲಕನು ಸಹಕಾರ ನೀಡ್ತೀರಿ ಎಂಬ ಭಾವನೆ ಸಮೇತ ಯಾವ ರೀತಿ ಇದೆ ಆ ರೀತಿ ಸದ ಇರುತ್ತಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಈಗ ಸಣ್ಣದೊಂದು ಸಮಯ ಕೊಟ್ರೆ ಹಾಗಾಗಿ ಸಣ್ಣದಾಗಿ ಮಾತನ್ನು ಹೇಳ್ತೀನಿ ಸರ್ ಅಷ್ಟೇ. ಇದ್ರ ಮೂಲಕ ಜಾನಪದ ತತ್ವಪದಕಾರ ಇರತಕ್ಕಂಥ ಶ್ರೀ ಡಿ ಸಿ ಡಿ ತಬಲಾ ದುರ್ಗಪ್ಪ ಅವರು ಇದಾರೆ ಸರ್, ಅವರು ಒಂದು ಹಾಡುವ ಮುಖಾಂತರ ಒಂದು ವಂದನಾರ್ಪಣೆಯನ್ನು ಮಾಡಕ್ಕ ಅನುಕೂಲ ಸರ್. ಸರ್ ನಮಸ್ಕಾರ ಸರ್, ಮೈತ್ರಿ ಸರ್ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ದುರ್ಗಪ್ಪ ಸರ್. ಮುಂದುವರ್ಸ್ರಿ. ಸಣ್ಣದಿದ್ದಾಗ ನಮ್ಮ ಅಪ್ಪಿಂದ ಹೋದ್ರು ಸರ್ ಭಿಕ್ಷಿಕ, ಭಿಕ್ಷಿಕ ಹೋಗುತ್ತೆ ನಮ್ಮ ಅಪ್ಪ ಆಡದ ಸರ್ ಇದು ಇವ್ರು ದಾಸರ ಪುರಂದರ ದಾಸರ ಸರ್ ಇದು ಹಾಡು. ಮಕ್ಕಳು ಕಳುತ್ತಾವೆಯ್ಯಾಲ ಮಕ್ಕಳು ಅಳುತ್ತಾವೆ ಮಡಕಿಯ ತೊಳಿತೀನಿ ಮಣಿವು ಸಾರತೀನಿ ಮಡಕಿಯ ತೊಳಿತೀನಿ ಮಣಿವು ಸಾರತೀನಿ ಎಲ್ಲ ಕಮಕಲು ಚಂದ್ರಪ್ಪ ಸೊಪಟಿ ಸರ್ ಮತ್ತು ಲೋಕರಾಜ್ ದೊಡ್ಡಮನಿ ಸರ್ ಅವರು ನಾಳೆ ಮಾತಾಡ್ಬೇಕಾಗಿ ಅವ್ರನ್ನ ಹೇಳ್ತಾ ಇದ್ದಾರೆ. ಹಾಗೆ ಇನ್ನು ಇವತ್ತು ಯಾರಿಗೂ ಅವಕಾಶ ಸಿಕ್ಕಿಲ್ಲ, ದಯವಿಟ್ಟು ನಾಳೆ ಮಾತಾಡ್ಬೇಕಾಗಿತ್ತು ಸರ್. ದಯವಿಟ್ಟು ನಿಮ್ಮ ವಿದ್ಯಾರ್ಥಿಗಳನ್ನೆಲ್ಲ ಪಾಲ್ಗೊಳ್ಳಿಕ್ ಹೇಳಿ, ಚಂದ್ರಪ್ಪ ಅವರು ಮತ್ತೆ ದೊಡ್ಡಮನಿ ಅವರು. ಯಾಕಂದ್ರೆ ಕಲಾವಿದರಿಂದ ಒಂದು ನೆಟ್ವರ್ಕ್ ಮಾಡ್ಕೊಟ್ಟಂಗ ಆಗುತ್ತೆ ಕಲಾವಿದರ ಜೊತೆಗೆ. ಸರಿ ಸರ್, ಸರಿ ಸರ್, ನಾಳೆ ತಾವು ಮಾತಾಡ್ಬೇಕು ದಯವಿಟ್ಟು, ಸಮಯ ಆಗಿದೆ. ಓಕೆ ಓಕೆ ಸರ್, ನಮಸ್ಕಾರ ಸರ್. ಓಕೆ ಓಕೆ ನಮಸ್ಕಾರ ಸರ್.